28 ಲೋಕಸಭಾ ಕ್ಷೇತ್ರಗಳ ಪೈಕಿ ಜನರ ನಾಡಿ ಮಿಡಿತ ಹೇಗಿದೆ, ಯಾರು ಅಭ್ಯರ್ಥಿ ಆದರೆ ನಾವು ಜೈ ಅಂತೀವಿ, ಯಾವ ಅಭ್ಯರ್ಥಿ ಬೇಡ ಅಂತೀವಿ, ಜನರ ಭಾವನೆ ಏನಿದೆ ಇದನ್ನ ತಿಳಿಯುವ ವಿನೂತನ ಪ್ರಯತ್ನವೇ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ ಕ್ಯಾಂಪೇನ್. ಸಾವಿರಾರು ಫೋನ್ಗಳು ಬರ್ತಾ ಇದೆ, ಸಾವಿರಾರು ಕರೆಗಳು ಬರ್ತಾ ಇದೆ, ಸಾವಿರಾರು ಕರೆಗಳು. ನಿನ್ನೆ ಬೆಳಗ್ಗೆಯಿಂದ ಆರಂಭ ಮಾಡಿದ್ರಿ, ಮಂಜುನಾಥ್ ಅವರು ಚಾಲನೆಯನ್ನು ಕೊಟ್ಟರು. ಅದಾದ ಬಳಿಕ ಒಂದು ಕಡೆಯಿಂದ ಮಂಡ್ಯ, ಒಂದು ಕಡೆಯಿಂದ ಬೆಳಗಾವಿ, ಎರಡೂ ಕ್ಷೇತ್ರಗಳ ರಿಸಲ್ಟ್ ಅನ್ನು ಕೊಟ್ಟ್ವಿ, ಪೋಲಿಂಗ್ ಮಾಡಿದ್ವಿ, ಅಭೂತಪೂರ್ವವಾಗಿ ಯಶಸ್ಸನ್ನು ಕಂಡ್ವಿ. ಇವತ್ತು ಬೆಳಗ್ಗೆ ಬೆಂಗಳೂರು ಗ್ರಾಮಾಂತರ, ಅದಕ್ಕೆ ಪೋಲಿಂಗ್ ಆಯಿತು, ಅದರ ರಿಸಲ್ಟ್ ಅನ್ನು ಕೊಟ್ಟ್ವಿ. ಈಗ ಫಲಿತಾಂಶದ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲೆಯದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಮತದಾರರು ಏನು ಹೇಳಿದ್ದಾರೆ, ಕೆಲವೇ ಕ್ಷಣಗಳಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ ಕ್ಯಾಂಪೇನ್ ನಲ್ಲಾದಂತ ಫಲಿತಾಂಶವನ್ನ ನಿಮ್ಮ ಮುಂದೆ ಇಡ್ತೀನಿ. ಮೊದಲು ಹೆಡ್ಲೈನ್ಸ್ ನೋಡೋಣ. ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ ಕ್ಯಾಂಪೇನ್ ಗೆ ಭರ್ಜರಿ ರೆಸ್ಪಾನ್ಸ್. ಕೆಲವೇ ಕ್ಷಣಗಳಲ್ಲಿ ದಕ್ಷಿಣ ಕನ್ನಡ ಮತದಾರರ ಫಲಿತಾಂಶ. ಕರಾವಳಿ ಮತದಾರರ ಮನಗೆದ್ದ ಕ್ಯಾಂಡಿಡೇಟ್ ರಿಸಲ್ಟ್ ಗೆ ಕೌಂಟ್ ಡೌನ್. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ನಾಳೆ ಬೆಂಗಳೂರು ಉತ್ತರ, ಬಳ್ಳಾರಿ. ಬೆಳಗ್ಗೆ 9 ಮಧ್ಯಾಹ್ನ 1 ಗಂಟೆಯವರೆಗೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ವೋಟ್ ಮಾಡಿ, ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಳ್ಳಾರಿ ಕ್ಷೇತ್ರಕ್ಕೆ ಮತದಾನ. ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾದ ಜಯಪ್ರಕಾಶ್ ಹೆಗಡೆ, ಎಂಪಿ ಕುಮಾರಸ್ವಾಮಿ ಸೇರಿ ಮೂವರನ್ನ ಪಕ್ಷಕ್ಕೆ ಬರಮಾಡಿಕೊಂಡ ಡಿಕೆಶಿ. ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿಯಾಗಿ ಹೆಗಡೆ ಸ್ಪರ್ಧೆ ನಿಶ್ಚಿತ. ಲೋಕಸಮರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳ ಮತ್ತೊಂದು ಲಿಸ್ಟ್ ರಿಲೀಸ್. 4 ರಾಜ್ಯಗಳ 43 ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಘೋಷಣೆ. 2ನೇ ಪಟ್ಟಿಯಲ್ಲಿಲ್ಲ ಕರ್ನಾಟಕದ ಅಭ್ಯರ್ಥಿಗಳ ಹೆಸರು. ಬಿಜೆಪಿ ವರಿಷ್ಠರ ಸಭೆಯಲ್ಲಿ 28 ಕ್ಷೇತ್ರಗಳ ಬಗ್ಗೆಯೂ ಚರ್ಚೆ ಆಗಿದೆ. ಇಂದು ಅಥವಾ ನಾಳೆ ಮೊದಲ ಪಟ್ಟಿ ರಿಲೀಸ್ ಎಂದ ಆರ್ ಅಶೋಕ್. ಇನ್ನೆರಡು ದಿನಗಳಲ್ಲಿ ಹೆಸರು ಘೋಷಣೆ ಎಂದ ಬೊಮ್ಮಾಯಿ ಹೇಳಿಕೆ. ಎರಡು ಲೋಕಸಮರದ ವೇಳೆ ವಿಸ್ತಾರ ನ್ಯೂಸ್ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ. ವಿಸ್ತಾರ ನ್ಯೂಸ್ನಲ್ಲಿ ಸಂಸದರ ಪರ ವೋಟ್ ಮಾಡುವ ವಿಭಿನ್ನ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದೀವಿ, ವಿಭಿನ್ನ ಕ್ಯಾಂಪೇನ್. ವಿಸ್ತಾರ ಪೋಲಿಂಗ್ ಬೂತ್ ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಗಲೇ ನಾನು ಹೇಳಿದೆ, ನಿನ್ನೆಯಿಂದ ರೆಸ್ಪಾನ್ಸ್ಗಳನ್ನು ನೀವು ನೋಡಿದ್ರೆ ನಿಜಕ್ಕೂ ಕರುನಾಡಿನ ನಮ್ಮೆಲ್ಲ ವೀಕ್ಷಕರಿಗೆ, ಕರುನಾಡಿನ ಜನರಿಗೆ ಕೈ ಮುಗಿದು ನಮಿಸ್ಬೇಕು. ಅಷ್ಟರ ಮಟ್ಟಿಗೆ ಒಂದು ಬಿಗ್ 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 ಕ್ಯಾಂಪೇನೂ ಹೌದು, ಜನರ ರಿಯಾಕ್ಷನ್ನು ಹಾಗೆ. ವಿಸ್ತಾರ ಪೋಲಿಂಗ್ ಬೂತ್ ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಕ್ಕಿದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಸಂಸದರ ಪರ ವೋಟಿಂಗ್, ಆಯಾ ಕ್ಷೇತ್ರದ ಮತದಾರರಿಂದಲೇ ಎಂಪಿ ಯಾರಾಗಬೇಕು ಅಂತ, ಎಂಪಿ ಯಾರಾಗಬೇಕು ಅಂತ ಅವರೇ ವೋಟ್ ಮಾಡ್ತಾ ಇದ್ದಾರೆ, ಅವರವರೇ ವೋಟ್ ಮಾಡ್ತಾ ಇದ್ದಾರೆ. ಆ ವೋಟಿಂಗ್ ಪರ್ಸೆಂಟೇಜ್ ಅನ್ನು ನೀವು ಗಮನಿಸಬೇಕು. ಎಷ್ಟರ ಮಟ್ಟಿಗೆ ಕರೆಗಳು ಬರ್ತಾ ಇದ್ದಾವೆ ಅದನ್ನು ಕೂಡ ನೀವು ನೋಡಬೇಕು. ನೋಡಿದ್ರೆ ನೀವೇ ಒಮ್ಮೆ ಆಶ್ಚರ್ಯ ಚಕಿತರಾಗ್ತೀರಿ, ಹೌದಾ ಹೀಗೂ ಸಾಧ್ಯ ಇದೆಯಾ ಅಂತ. ವೋಟಿಂಗ್ ನಾವು ನೋಡಿದ್ದೀವಿ, ಯಾವತ್ತೂ ಒಂದಿನ ವೋಟಿಂಗ್ ಶುರುವಾಗುತ್ತೆ, ಲೋಕಸಭೆ ಚುನಾವಣೆಯಂತೆ ಬರ್ತಾರೆ, ಮತ ಹಾಕ್ತಾರೆ, ಎಲ್ಲ ಫೈನ್. ಆದರೆ ಕರೆ ಮಾಡಿ ಮತದಾನ ಮಾಡೋದಿದೆಯಲ್ಲ, ನಮಗೆ ಇಂಥವ್ರು ಬೇಕು, ಇಂಥವ್ರ ಅಭ್ಯರ್ಥಿ ಆದರೆ ನಾವು ಮತ ಹಾಕ್ತೀವಿ, ಇಂಥವ್ರು ನಾವು ಗೆಲ್ಲಿಸ್ತೀವಿ, ಈ ಥರದ್ದು ಹೇಳೋದಿದೆಯಲ್ಲ, ಇದು ವಿನೂತನ ಪ್ರಯತ್ನ. ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಒಂದು ವಿನೂತನ ಹೊಚ್ಚ ಹೊಸ ಪ್ರಯತ್ನ. ಈ ಪ್ರಯತ್ನದಲ್ಲಿ ನಾವು ಯಶಸ್ಸಾಗಿದ್ದೀವಿ. ಯಾಕೆ ಅಂದರೆ ಜನರ ಆಶೀರ್ವಾದ ಇತ್ತು. ವಿಸ್ತಾರ ಪೋಲಿಂಗ್ ಬೂತ್ಗೆ 2ನೇ ದಿನವು ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಿನ್ನೆ 1ನೇ ದಿನ ಆಗಿತ್ತು, ಇವತ್ತು 2ನೇ ದಿನ. ಮಧ್ಯಾಹ್ನ ಬೆಂಗಳೂರು ಗ್ರಾಮಾಂತರ, ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ನಿಮ್ಮ ಕಣ್ಣೆದುರಿಡ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ರೆಡಿಯಾಗಿದೆ ಸಂಸದರ ಭವಿಷ್ಯ. ತೀವ್ರ ಕುತೂಹಲ ಕೆರಳಿಸಿದೆ ದಕ್ಷಿಣ ಕನ್ನಡ ಸಂಸದರ ಭವಿಷ್ಯ, ಯಾರು ಸಂಸದರಾಗ್ತಾರೆ, ದಕ್ಷಿಣ ಕನ್ನಡದ ಮತದಾರರ ಆಯ್ಕೆ ಯಾರು ಅಂತ ಗೊತ್ತಾ? ನೀವು ಹೇಳ್ಬೋದು, ಆಯ್ತಪ್ಪ ಬಿಜೆಪಿನೇ ಆಗಿರುತ್ತಲ್ಲಿ, ಏನೋ ಪ್ರಯೋಗಶಾಲೆ ಅಂತೆ, ಬೆಲ್ಟ್ ಅಂತೆ ಆಗಿರುತ್ತೆ ಅಂತ. ಆದರೆ ಯಾರು ಆಯ್ಕೆ ಮಾಡ್ತಾ ಇದ್ದಾರೋ ಅವರಿಗೆ ಅದೇ ಥರ ಅನ್ನಿಸ್ತಾ ಇದೆಯಾ?
ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿಆರ್ ಆಗ್ತಾರೆ. ಆ ಕುತೂಹಲ ಹಾಗೆ ಇದೆ, ಕೋಮು ಸೂಕ್ಷ್ಮ ಜಿಲ್ಲೆಯ ಗದ್ದುಗೆ ಯಾವ ಪಕ್ಷದ ಅಭ್ಯರ್ಥಿಗೆ, ಯಾರ ಅಭ್ಯರ್ಥಿ? ವಿಸ್ತಾರ ಪೋಲಿಂಗ್ ಬೂತಿಗೆ ಬಂದಿದೆ ಒಟ್ಟು 7500 ಕರೆಗಳು. 7500 ಕರೆಗಳು ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ಒಟ್ಟು 6009 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ವಿ. 6009 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಮಿಸ್ ಕಾಲ್ ಆದಂತದ್ದು ಅಂದ್ರೆ ನಾವು ಸ್ವೀಕಾರ ಮಾಡೋದಕ್ಕೂ ಸಾಧ್ಯ ಆಗದೇ ಇದ್ದಂತ ಕರೆಗಳು 21000 ಕ್ಕೂ ಹೆಚ್ಚು. 21000 ಕ್ಕೂ ಹೆಚ್ಚು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಕರೀತೀವಿ, ಕರೀತಾರೆ. ಇಲ್ಲಿ ಯಾರು ಎಂಪಿ ಆಗ್ತಾರೆ, ಯಾರು ಸಂಸದರ ಆಗ್ತಾರೆ, ವಿಸ್ತಾರ ನ್ಯೂಸ್ ನಲ್ಲಿ ಭವಿಷ್ಯದ ಸಂಸದರ ಅಚ್ಚರಿಯ ಫಲಿತಾಂಶವನ್ನು ನಿಮಗೆ ತೋರಿಸಲೇವೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಧಮಾಕ ಅಂದುಕೊಂಡಂತೆ ಧಮಾಕ. ದಕ್ಷಿಣ ಕನ್ನಡ ಹಾಲಿ ಸಂಸದ ನಳೀನ್ ಕುಮಾರ್ ಕಟೀಲ್ ಗೆ ಮಾತ್ರ ಶಾಕ್. ರೆಬಲ್ ಕ್ಯಾಂಡಿಡೇಟ್ ಅರುಣ್ ಪುತ್ತಿಲ ಪರ ಜನರ ಒಲವಿದೆ, ಅರುಣ್ ಕುಮಾರ್ ಪುತ್ತಿಲ ಪರ ಜನರ ಒಲವಿದೆ. ಬಿಜೆಪಿಯ ಬ್ರಿಜೇಶ್ ಚೌಟಾ ಪರವೂ ಹೆಚ್ಚಿನ ಮತಗಳು ಬಂದಿದ್ದಾವೆ, ಹಾಲಿ ಸಂಸದರಿಗಿಂತ ಹೆಚ್ಚು. ಟಿಕೆಟ್ ರೇಸ್ ನಲ್ಲಿ ಬಿಜೆಪಿಯ ಸತ್ಯಜಿತ್ ಸುರತ್ಕಲ್ ಕೂಡ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವ್ರಿಗೂ ಕೂಡ ಗಮನ ಸೆಳೆಯುವಂತ ಮತಗಳು ಬಂದಿದ್ದಾವೆ. ಯಾರೇ ನಿಂತರು ಮೋದಿಗೆ ನಾವು ಮತ ಹಾಕ್ತೀವಿ ಎಂದವರು 1300 ಜನ. ನಾವು ಸ್ವೀಕಾರ ಮಾಡಿದ್ದು 6009 ಮತಗಳನ್ನ, ಅದರಲ್ಲಿ 1300 ಜನ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ಬಿಜೆಪಿಯಲ್ಲಿ, ನಾನು ಓಟ್ ಹಾಕದ್ ಬಿಜೆಪಿಗೆ ಅಂದಿದ್ದಾರೆ. ಇನ್ನೊಂದಷ್ಟು ಜನ ಯಾರೆಲ್ಲ ಈ ಬಾರಿ ಟಿಕೆಟ್ ಅನ್ನು ಪಡೀತಾರೋ ಪರ್ಟಿಕ್ಯುಲರ್ ಆಗಿ ಆ ಹೆಸರಿಗೆ ಓಟ್ ಹಾಕ್ತೀವಿ ಅಂದವರು ಕೂಡ ಇದ್ದಾರೆ. ಹಾಗಾದ್ರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಯಾರೆಲ್ಲ ಆಕಾಂಕ್ಷಿಗಳಿದ್ರು, ಆಕಾಂಕ್ಷಿಗಳನ್ನು ಒಮ್ಮೊಮ್ಮೆ ತೋರಿಸಿ. ನೀವಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ಜೀಪ್ ಬರ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್, ಬಿಜೆಪಿಯ ಆಕಾಂಕ್ಷಿ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಟಿಕೆಟ್ ಆಕಾಂಕ್ಷಿಯವರು, ಹಾಲಿ ಸಂಸದರು, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು, 3 ಬಾರಿ ಗೆದ್ದು ಬಂದಿದ್ದಾರೆ. ಹಾಗಾಗಿ ಪ್ರಬಲ ಆಕಾಂಕ್ಷಿ. 2019 ಚುನಾವಣೆಯಲ್ಲೂ ಇವರು ಸ್ವಲ್ಪ ಮಟ್ಟಿಗೆ ವಿರೋಧ ಇತ್ತು, ಈಗಲೂ ವಿರೋಧ ಇದೆ. ಹಾಗಾಗಿ ಮತ್ತೊಬ್ಬರು ಆಕಾಂಕ್ಷಿ ಇದ್ದಾರೆ ಬಿಜೆಪಿಯಿಂದ, ಯಾರವರು? ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಯುವ ನಾಯಕರು ಆ ಭಾಗದಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಈ ಹಿಂದೆ ಅವರು ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಅವರು ಕೂಡ ಆಕಾಂಕ್ಷಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರು? ಸತ್ಯಜಿತ್ ಸುರತ್ಕಲ್. ಇವರು ಕೂಡ ಬಿಜೆಪಿಯ ಕಾರ್ಯಕರ್ತರು, ಬಹಳ ಗ್ರೌಂಡ್ ಗ್ರಾಸ್ ರೂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರೂ ಪ್ರಬಲ ಆಕಾಂಕ್ಷಿ. ನಾನಾಗಲೇ ಬೂತ್ ನಲ್ಲಿದ್ದೆ, ಒಂದಷ್ಟು ಜನ ಫೋನ್ ಮಾಡಿ ಸತ್ಯಣ್ಣ 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 ಅಂತ ಹೇಳಿದ್ದು ಕೂಡ ಕೇಳಿಸ್ಕೊಂಡೆ ನಾನು. ಸತ್ಯಣ್ಣಂಗೆ ಈ ಸಲ ಟಿಕೆಟ್ ಆಗಬೇಕು, ಅವರಿಗೆ ನಾವು ಓಟ್ ಹಾಕ್ತೀವಿ ಅಂತ ಹೇಳಿದವರು ಇದ್ದಾರೆ. ಕಾಂಗ್ರೆಸ್ನ ಆಕಾಂಕ್ಷಿಗಳು ಯಾರು? ಪದ್ಮರಾಜ್ ಕುದ್ರೋಳಿ. ಅಲ್ಲಿ ಪ್ರಬಲವಾಗಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಸಿಗ್ತಾ ಇದೆ, ಅಭ್ಯರ್ಥಿಗಳ ಕೊರತೆ ಇದೆ. ಈ ಹಿಂದೆ ಜನಾರ್ದನ್ ಪೂಜಾರಿ ಅವರು ಇದ್ರು, ಅವರು ತೆರೆಮರೆಗೆ ಸರಿದ ನಂತರ ಪ್ರಬಲವಾದ ಅಭ್ಯರ್ಥಿ ಇಂಥವರು ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮೊದಲನೇ ಆಕಾಂಕ್ಷಿಯವರು ಕುದ್ರೋಳಿಯವರು. ಎರಡನೇ ಆಕಾಂಕ್ಷಿ, ನಮ್ಮ ಜೀಪ್ ಬರ್ತಾ ಇದೆ, ಆ ಜೀಪ್ನಲ್ಲಿ ಯಾರು ಬಂದರು? ವಿನಯ್ ಕುಮಾರ್ ಸೋರಕೆ ಬಂದರು. ವಿನಯ್ ಕುಮಾರ್ ಸೋರಕೆ ಕಾಪುನಿಂದ ಈ ಹಿಂದೆ ಶಾಸಕರಾಗಿದ್ದರು, ಈಗ ಮಾಜಿ ಶಾಸಕರು, ಆ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ವಿನಯ್ ಕುಮಾರ್ ಸೋರಕೆ ಕಾಂಗ್ರೆಸ್ನಲ್ಲಿ ಸಂಘಟನೆಯು ಬಲವಾಗಿದೆ, ಹಾಗಾಗಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್. ಜೀಪ್ ಬಂತು, ಈ ಜೀಪ್ನಲ್ಲಿ ನೆಕ್ಸ್ಟ್ ಯಾರು ಬಂದಿದ್ದಾರೆ? ಮಿಥುನ್ ರೈ ಬಂದಿದ್ದಾರೆ. ಮಿಥುನ್ ರೈ 2019 ಲೋಕಸಭೆ ಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಮುಂದೆ ನಿಂತು 1,40,000 ಮತಗಳ ಅಂತರದಿಂದ ಸೋತಿದ್ದಾರೆ. ಈ ಬಾರಿ ಮೂಡುಬಿದ್ರೆಯಿಂದ ಉಮಾನಾಥ್ ಕೋಟ್ಯಾನ್ ಅವರ ಮುಂದೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ರು, ಅಲ್ಲೂ ಕೂಡ ಅವರು ಸೋತರು. ಹಾಗಾಗಿ ಅವರೂ ಪ್ರಬಲ ಆಕಾಂಕ್ಷಿಸಿ. ದಿಸ್ ಪರ್ಸನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಇವರು ಇಡೀ ದಕ್ಷಿಣ ಕನ್ನಡದ ಲೋಕಸಭೆಯ ಚಿತ್ರಣವನ್ನು ಬದಲಿಸಬಲ್ಲ ನಾಯಕ. ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ ಇದೆ, ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ. ಪುತ್ತಿಲ ಪರಿವಾರ ಅಂತ ಮಾಡ್ಕೊಂಡಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಬಿಜೆಪಿಯಿಂದ ಹೊರಬಂದು ಸ್ಪರ್ಧೆ ಮಾಡಿದ್ರು ಪಕ್ಷೇತರರಾಗಿ, ಬಿಜೆಪಿಯಲ್ಲಿ ಸೋತು. ಸೋತಿದ್ ಮಾತ್ರ ಅಲ್ಲ, 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು, ಒಂದು ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇನ್ನೊಬ್ಬರು ಕಾಂಗ್ರೆಸ್ನಿಂದ ಆಕಾಂಕ್ಷಿ ಬಿ ಕೆ ಹರಿಪ್ರಸಾದ್, MLC ಪರಿಷತ್ನ ಸದಸ್ಯರಾಗಿದ್ದಾರೆ, ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ, ಬಿಲ್ಲವ ಸಮುದಾಯದ ನಾಯಕ. ಬಿಲ್ಲವರ ಓಟು ಬಹಳಷ್ಟಿದೆ, ಬಂಟರ ಓಟು ಅಷ್ಟೇ ಇದೆ. ಹೀಗಿರುವಾಗ ಈ ಜಾತಿ ಸಮೀಕರಣ ನಡೆಯುತ್ತಾ ಕರಾವಳಿಯಲ್ಲಿ, ಅಥವಾ ಹಿಂದುತ್ವದ ಅಲೆ ಮಾತ್ರ ನಡೆಯುತ್ತಾ? ಗೊತ್ತಿಲ್ಲ, ಈ ಎರಡು ಫ್ಯಾಕ್ಟರ್ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿ
ಅರುಣ್ ಕುಮಾರ್ ಪುತ್ತಿಲ ಇವರ ಪಾತ್ರ ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ 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 ಪ್ರಮುಖವಾಗುತ್ತೆ ಅದನ್ನ ನಾವು ಗಮನಿಸಲೇಬೇಕು ಈಗಾಗಲೇ ಬಿಜೆಪಿ ಇಂದ ಸಾಕಷ್ಟು ಜನ ಅವರನ್ನ ಮನವೊಲಿಸಬೇಕು ಮತ್ತೆ ಬಿಜೆಪಿ ಗೆ ಕರೆ ತರಬೇಕು ಅಂತ ಹೊರಟಿದ್ದಾರೆ ಅದು ಯಶಸ್ವಿ ಆಗುತ್ತಾ ಯಶಸ್ವಿ ಆದರೆ ಬಿಜೆಪಿ ಗೆ ಗೆಲ್ಲುವಂತ ಸಾಧ್ಯತೆ ಇದೆ ಹಾಗಾದ್ರೆ ಫಲಿತಾಂಶವನ್ನ ನೋಡೋಣ ಕೋಮು ಸೂಕ್ಷ್ಮ ಜಿಲ್ಲೆಯಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ ಮತ್ತೆ ಬಿಜೆಪಿ ಗೆಲ್ಲಬಹುದು ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಲ್ಲಿನ ಮತದಾರರು ಜೈ ಅಂದಿದ್ದಾರೆ ಒಟ್ಟು 21,000 ಕರೆಗಳ ಪೈಕಿ 6,009 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿಯ ಪರ 4,716 ಮತಗಳು ಚಲಾವಣೆಗೊಂಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಗೆ ಬಂದಿರೋದು ಬರೀ 1,293 ಮತಗಳು ಬಿಜೆಪಿ ಗೆ ಬಂದದ್ದು ಅಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ಎಲ್ಲ ಅಭ್ಯರ್ಥಿಗಳು ಒಬ್ಬರು ಅಂತ ಅಲ್ಲ ನಳಿನ್ ಕುಮಾರ್ ಕಟೀಲ್ ಅಂತ ಮಾತ್ರ ಅಲ್ಲ ಬ್ರಿಜೇಶ್ ಚೌಟ ಅಂತ ಮಾತ್ರ ಅಲ್ಲ ಸತ್ಯಜಿತ್ ಸುರತ್ಕಲ್ ಅಂತ ಮಾತ್ರ ಅಲ್ಲ ಇಡೀ ಬಿಜೆಪಿ ಗೆ ಬಂದಿರುವ ಮತಗಳು ಒಟ್ಟು 21,000 ಕರೆಗಳು ಬಂದಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಷ್ಟೊಂದು ದೊಡ್ಡ ಕರೆಗಳು ಬಂದಿದ್ದಾವೆ ಅಂತ ಹೇಳಿದ್ರೆ ಒಂದು 60-70,000 ಕರೆಗಳು ಬಂದ ರೀತಿಯಲ್ಲಿ ಹಾಗಾಗಿ ಆ ನಂಬರ್ಸ್ ಬಹಳ ಸಣ್ಣದು ಅಂತ ನಿಮಗೆ ಅನಿಸಬಹುದು ಬಟ್ ಅದು ಸಣ್ಣದಲ್ಲ ಬಹಳ ದೊಡ್ಡ ನಂಬರ್ ಅದು ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಗೆ ಸಿಗ್ತಾ ಇರೋದು 1,293 ಮತಗಳು ಕೋಮು ಸೂಕ್ಷ್ಮ ಜಿಲ್ಲೆ ಬಿಜೆಪಿ ಅದೇ ಮತ್ತೊಮ್ಮೆ ಪಾರುಪತ್ಯ ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಂದಿದ ಒಮ್ಮೆ ಆ ಮತಗಳನ್ನು ಗ್ರಾಫಿಕ್ಸ್ ಮೂಲಕ ತೋರಿಸ್ತಾ ಹೋಗ್ತೀವಿ ಎಷ್ಟೆಷ್ಟು ಮತಗಳು ಬಂದಿದ್ದಾವೆ ಯಾರ್ಯಾರಿಗೆ ಬರಲಿ ಅಲ್ಲಿ ನೀವು ನೋಡ್ತಾ ಇದ್ದೀರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅರುಣ್ ಕುಮಾರ್ ಪುತ್ತಿಲ ಇವರನ್ನು ನಾವು ಅದರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ ಪಕ್ಷೇತರ ಅಂತ ಕನ್ಸಿಡರ್ ಮಾಡಿದ್ವಿ 1,211 ಮತಗಳು 1,211 ಮತಗಳು ಅರುಣ್ ಕುಮಾರ್ ಪುತ್ತಿಲ ಅವರು ಸ್ಪರ್ಧೆ ಮಾಡಿದ್ರೆ ಅವರು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡಬೇಕು ಅಂತಿಲ್ಲ ಅರುಣ್ ಕುಮಾರ್ ಪುತ್ತಿಲ ಅನ್ನೋ ಹೆಸರಿಗೆ ಬಂದಿರುವ ಮತಗಳು 1,211 ಮತಗಳು 1,211 ಮತಗಳು ನಾವು ಸ್ವೀಕಾರ ಮಾಡಿದಂತ ಕರೆ 6,000 ಚಿಲ್ಲರೆ ಅದರಲ್ಲಿ ಅವರು ಪಡೆದಿರುವ ಮತನೇ 1,200 ನೋಡಿ ಇಲ್ಲಿ ಸತ್ಯಜಿತ್ ಸುರತ್ಕಲ್ ಅವರು ಪಡೆದಿರುವ ಮತಗಳು 695 ಮತಗಳು 695 ಮತಗಳು ಸತ್ಯಜಿತ್ ಸುರತ್ಕಲ್ ಅವರು ಪಡೆದ ಮತಗಳು ಇದರಲ್ಲಿ ಆಗಲೇ ನಾವು 4,860 ಅಂದ್ವಲ್ಲ ಅದು ಬಿಜೆಪಿ ಪಡೆದ ಮತ ಬಿಜೆಪಿಯಲ್ಲೂ ಒಬ್ಬೊಬ್ಬ ಕ್ಯಾಂಡಿಡೇಟ್ ಎಷ್ಟೆಷ್ಟು ಪಡೆಯಬಹುದು ಅಂತ ನೋಡಿದ್ವಿ ಹಾಲಿ ಸಂಸದ ಮಾಜಿ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪಡೆಯಬಹುದಾದ ಮತಗಳು ಪಡೆದಿರುವ ಮತಗಳು 400 ಮತಗಳು ನಮ್ಮ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತಿಗೆ ಇವರ ಪರವಾಗಿ ಬಂದಿರುವ ಮತ 400 ಮೂರನೇ ಸ್ಥಾನದಲ್ಲಿದ್ದಾರೆ 400 ಮೂರು ಅಲ್ಲ ನಾಲ್ಕನೇ ಸ್ಥಾನ ಬ್ರಿಜೇಶ್ ಚೌಟ 911 ಮತಗಳನ್ನು ಪಡೆದಿದ್ದಾರೆ ಎರಡನೇ ಸ್ಥಾನದಲ್ಲಿದ್ದಾರೆ ಇಲ್ಲಿ ಗಮನಿಸಬೇಕು 1,499 ಮತಗಳು ಬಿಜೆಪಿಗೆ ಬಂದಿದ್ದಾವೆ 1,499 ಮತಗಳು ಬಿಜೆಪಿಗೆ ಬಂದಿದ್ದಾವೆ ಬಿಜೆಪಿಯಿಂದ ಯಾರೇ ನಿಂತರು ಇದ್ಯಾವ ಮತ ಅಂತ ನೀವು ಕೇಳಬಹುದು ಬಿಜೆಪಿಯಿಂದ ಯಾವ ಅಭ್ಯರ್ಥಿ ನಿಂತರೂ ಇಷ್ಟು ಮತಗಳನ್ನು ಕೊಡ್ತೀವಿ 1,499 ಮತಗಳನ್ನು ಕೊಡ್ತೀವಿ ಅಂತ ಜನ ಹೇಳಿದ್ದಾರೆ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ಯಾವ ಅಭ್ಯರ್ಥಿ ಬೇಕಾದ್ರೂ ನಿಂತ್ಕೊಳ್ಳಿ ನಾವು ಬಿಜೆಪಿಗೆ ಹಾಕದಪ್ಪ ಈ ತರ ಹೇಳೋರು 1,499 ಇದ ಆದರೆ ಬಹಳ ಗಮನಾರ್ಹ ನೀವು ಇಲ್ಲಿ ನೋಡಬೇಕಾಗಿರೋದು ಈ ಇಡೀ ಫಲಿತಾಂಶವನ್ನ ವಿಶ್ಲೇಷಿಸಬೇಕಾಗಿರೋದು ಅರುಣ್ ಕುಮಾರ್ ಪುತ್ತಿಲ ಅವರನ್ನು ನಾವು ಬಿಜೆಪಿ ಅಂತ ಸೇರಿಸಿರಲಿಲ್ಲ ಅವ್ರನ್ನ ಪಕ್ಷೇತರ ಅಂತ ಇಟ್ಟಿದ್ವಿ ಅದರ್ಸ್ ಅಂತ ಇಟ್ಟಿದ್ವಿ ಅರುಣ್ ಕುಮಾರ್ ಪುತ್ತಿಲ ಅವರ ಹೆಸರಿಗೆ ಬಂದಿರುವ ಮತಗಳೇ 1,280 ಅತಿ ಹೆಚ್ಚು ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದರು ಅವರು ಪಡೆದಿರುವ ಮತ 400 ಬರೇ 400 ಬಿಜೆಪಿ ಯೋಜನೆ ಮಾಡಬೇಕು ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನೋದು ಕೂಡ ಇದೆ ಒಟ್ಟು ನಾವು 21,000 ಕರೆಗಳನ್ನು ಸ್ವೀಕಾರ ಮಾಡಿದ್ದೀವಿ ನಾವು ಪಡೆದಿರುವ ಫೋನ್ ಕರೆಗಳು ನಾವು ಸ್ವೀಕಾರ ಮಾಡಿರೋದು ಪಿಕ್ ಮಾಡಿರೋದು 6,009 ಉಳಿದದೆಲ್ಲ ಮಿಸ್ ಕಾಲ್ ಆಗಿದೆ ಅಷ್ಟು ಜನ ಕರೆ ಮಾಡಿದ್ದಾರೆ ನಮಗೆ ಅಷ್ಟು ಜನ ಹೇಳಿರೋದು ಇಷ್ಟು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಪಾರುಪತ್ಯ ಆದರೆ
ಯಾರು ಕಂಟೆಂಡೆಂಟ್ ಆಗ್ತಾರೆ, ಯಾರಲ್ಲಿ ಬಂದು ಸ್ಪರ್ಧೆ ಮಾಡ್ತಾರೆ ಅವರ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿ ಗಮನಿಸ್ತಾ ಇದ್ರಿ, ಮತಗಳ ಶೇಕಡಾವಾರು ಗಮನಿಸ್ತಾ ಇದ್ದೀರಿ. ಬಿಜೆಪಿಗೆ 78% ಮತಗಳು ಬಂದಿದ್ದಾವೆ. 78% ಅಂದ್ರೆ ಟೋಟಲ್ 4716 ಮತಗಳು ಬಂದಿದ್ದಾವೆ ಬಿಜೆಪಿ. ಇನ್ನು ಕಾಂಗ್ರೆಸ್ಗೆ 22% ಮತಗಳು 1293 ಮತಗಳು ಬಂದಿದ್ದಾವೆ. 22% 1293 ಮತಗಳು. ಈ 78% ಮತ ಇದೆಯಲ್ಲ, ಆ ಮತದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರ ಮತಗಳು ಕೂಡ ಇದೆ. ಅದರ್ಸ್ ಇತರೆ 0. ಜನ ಹೇಳ್ತಾ ಇರೋದು ಒಂದ ಕಾಂಗ್ರೆಸ್ ಬೇಕು ಅಥವಾ ಬಿಜೆಪಿ ಬೇಕು, ಅದನ್ನ ಬಿಟ್ಟು ಯಾರು ಬೇಕು ಅಂತ ಅವ್ರು ಹೇಳ್ತಾ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್ಲಿ ನಾನು ಪೋಲಿಂಗ್ ಬೂತ್ ನಲ್ಲಿದ್ದೆ, ತುಂಬಾ ಜನ ಮಾತಾಡ್ತಾ ಇದ್ರು, ಮಾತಾಡ್ತಾ ಹೇಳ್ತಾ ಇದ್ರು ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ. ನಾವು ಮೋದಿಗೆ ಮತ ಹಾಕ್ತೀವಿ, ಬಿಜೆಪಿಯನ್ನ ಗೆಲ್ಲಿಸ್ತೀವಿ, ಹಿಂದುತ್ವದ ಪರವಾಗಿದ್ದೀವಿ, ಆದರೆ ಹಾಲಿ ಸಂಸದರಿಗೆ ಮಾತ್ರ ಕೊಡಬೇಡಿ ಅಂತ ಅವ್ರು ಕೇಳ್ತಾ ಇರ್ತಾರೆ. ಪರ್ಸೆಂಟೇಜ್ ವೈಸ್ ನೀವು ನೋಡ್ತಾ ಇದ್ದೀರಿ ಯಾರಿಗೆ ಎಷ್ಟು ಮತಗಳು ಅಂತ. 78% ಮತಗಳನ್ನು ಇಲ್ಲಿ 78% ಮತಗಳನ್ನು ಬಿಜೆಪಿಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 4716 ಮತಗಳು ಬಿಜೆಪಿಗೆ ಬಂದಿರೋ ಮತ, 4716 ಮತ. ಜೊತೆಗೆ ಇಲ್ಲಿ ಕಾಂಗ್ರೆಸ್ಗೆ ನೋಡಿ 1293 ಮತ ಬಂದಿದೆ. 1293 ಮತ, ಕೇವಲ 22% ಮತಗಳು. 78% 22%. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಕೇಸರಿಗೆ ಬಾಗುವಂತ ಸಾಧ್ಯತೆ ಇದೆ. ಸಾಧ್ಯತೆಯಲ್ಲ, ನಿಶ್ಚಳ ಅಂತ ಹೇಳ್ಬೋದು. ಆದರೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ದೊಡ್ಡ ವಿಚಾರ ಆಗುತ್ತೆ, ಬಹಳ ದೊಡ್ಡ ವಿಷಯ ಆಗುತ್ತೆ, ಬಹಳ ದೊಡ್ಡ ವಿಷಯ ಆಗುತ್ತೆ. ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ, ಆಕಾಂಕ್ಷಿಗಳು ಒಂದ ಜನ ಇದ್ದಾರೆ, ಆದರೆ ಯಾರು ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ, ಯಾರಿಗೆ ಟಿಕೆಟ್ ಕೊಡ್ತಾರೆ, ಯಾರು ಟಿಕೆಟ್ ಪಡೀತಾರೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಇಷ್ಟರಲ್ಲಿ ಯಾರು ಬೆಸ್ಟ್, ಯಾರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ, ಗೆಲ್ಲುವುದಕ್ಕೆ ಸುಲಭ ಆಗುತ್ತಾ, ಅಥವಾ ಒಂದು ವೇಳೆ ಜನರ ತೀರ್ಮಾನಕ್ಕೆ ವಿರುದ್ಧವಾಗಿ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ಏನಾಗಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದನ್ನು ತೋರಿಸ್ತೀವಿ. ಬ್ರೇಕ್ ಆದ ನನಗೆ ಶುಗರ್ ಲೆವೆಲ್ ಜಾಸ್ತಿ ಇತ್ತು, ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಮಣಿಕೊಳಕ್ ಆಗ್ತಿರ್ಲಿಲ್ಲ, ಕಣ್ಣೆಲ್ಲ ಮಂಜಿಗಾದಂಗೆ, ಬೆಳ್ಳುಗಳು ಹಿಂಗ್ ಮಡ್ಚಕ್ ಆಗ್ತಾ ಇಲ್ಲ, ಮಂಡಿ ಚುಪ್ಪು ಎಲ್ಲ ನೋವು ಬರ್ತಾ ಇತ್ತು. ನನ್ಗೆ ಯಾವ್ದಪ್ಪ ಈ ಜೀವನ ಅನಿಸ್ತಿತ್ತು. ಅಮೃತ್ ನೋಡಿ ಡಿ ಪ್ಲೇಸ್ ತಗೊಂಡ್ಮೇಲೆ ಶುಗರ್ ಲೆವೆಲ್ ನಾರ್ಮಲ್ ಆಗಿದೆ. ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡ್ಕೊಂಡು ಲವ್ಲಿಕೆ ಅಂತ ಕೆಲಸ ಮಾಡ್ಕೊಂಡು ನಾನು ಆರಾಮಾಗಿ ಮನೆಗೆ ಇದ್ದೀನಿ. ಆರೋಗ್ಯದ ಭರವಸೆ ಅಮೃತ್ ನೋನಿ ಡಿ ಪ್ಲಸ್. ಜೀವಿತ್ ನೀಟ್ ಅಂಡ್ ಜೆಇಇ ಅಕಾಡೆಮಿ ಯಲಹಂಕ ಬೆಂಗಳೂರು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ March 21 ನೀಟ್ ಮತ್ತು KCET ಪರೀಕ್ಷೆಗಳಿಗೆ ಕ್ರಾಶ್ ಕೋರ್ಸ್ ತರಗತಿಗಳು ವಸತಿ ನಿಲಯ ಸೌಲಭ್ಯದೊಂದಿಗೆ ಪ್ರಾರಂಭವಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನನಗೆ ಡಯಾಬಿಟಿಸ್ ಚೆಕಪ್ ಮಾಡ್ಲಿಕ್ಕಿದೆ, ಹೊರಡ್ತೇನೆ. ನಂಗೂ ಬಿಪಿ ಚೆಕಪ್ ಮಾಡ್ಲಿಕ್ಕಿದೆ. ಅಲ್ವೋ ಸದಾಶಿವ, ನೀನ್ ಯಾವತ್ತು ಡಾಕ್ಟರ್ ಚೆಕಪ್ ಅಂತ ಹೋಗೋದನ್ನ ನೋಡ್ಲೇ ಇಲ್ಲ ನಾನು. ಚಾನ್ಸೇ ಇಲ್ಲ. ಸಿರಿ ಮಿಲೆಟ್ ನ ನ್ಯೂಟ್ರಿ ಬ್ಯಾಸ್ಕೆಟ್ ಇರುವಾಗ ನಮ್ ಫ್ಯಾಮಿಲಿಗೆ ಆರೋಗ್ಯದ ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಡಯಾಬಿಟಿಸ್, ಒಬೆಸಿಟಿ, PCOD ಸದಾ ನಿಮ್ಮ ನಿಯಂತ್ರಣದಲ್ಲಿ. ಸಿರಿ ಮಿಲೆಟ್ ನ್ಯೂಟ್ರಿ ಬ್ಯಾಸ್ಕೆಟ್. ಸಿರಿ ಸಾರಿ. I think you should leave. Main nahi jaane wala. Pet ke rog bhi kisi shaitan se kam nahi hota. Aa jaye to jaane ka naam nahi lete. Isliye 16 khas ayurvedic jadi bootiyon se bana pet safa apnaye jo kabz, gas aur acidity jaise shaitan se chutkara dilaye. Pet safa to har rog dafa. Pet safa celebrates the release of shaitan in cinemas on 8th March. Akshay. Haan Mrs. Kumar. Hey, new duplicate. ನಿಮ್ಮ ಟಾಯ್ಲೆಟ್ ನಲ್ಲಿಯೂ ಡೂಪ್ಲಿಕೇಟ್ ಇದೆ. ಆದ್ರೆ 1+1 ಆಫರ್ ಕೂಡ ಇದೆ. ಈಗ ಆಗುತ್ತದೆಯೇ ಅಗ್ಗದ 1+1 ಟಾಯ್ಲೆಟ್ ಕ್ಲೀನರ್ ಗಳ ಖರೀದಿ ದುಬಾರಿ ಆಗಲಿದೆ, ಏಕೆಂದ್ರೆ ನೀವು ಹೆಚ್ಚು ಬಳಸಿದ್ರೆ ಹೆಚ್ಚು ಬೇಕು. ಹಾಗೂ ಹೊಸ ಬೆಸ್ಟ್ ಎವರ್ ಹಾರ್ಪಿಕ್ ನ ಹೊಸ ಫಾರ್ಮುಲಾವನ್ನು ಕಡಿಮೆ ಬಳಸಿದ್ರೂ ಅದು ಹೆಚ್ಚು ಸಮಯ ನಡೆಯುತ್ತದೆ, ಮತ್ತು ಈಗ ಅದು ಇನ್ನಷ್ಟು ಸುಗಂಧ ಭರಿತವಾಗಿದೆ. ಹೊಸ ಸುಗಂಧ ಭರಿತ ಮತದಾರರ ಮನಗೆದ್ದ ಕ್ಯಾಂಡಿಡೇಟ್ ರಿಸಲ್ಟ್ ಗೆ ಕೌಂಟ್ ಡೌನ್. ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ನಾಳೆ ಬೆಂಗಳೂರು ಉತ್ತರ ಬಳ್ಳಾರಿ ಬೆಳಗ್ಗೆ 9:00 to 1:00 PM ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ವೋಟ್ ಮಾಡಿ 2:00 to ಸಂಜೆ 6:00 ಬಳ್ಳಾರಿ ಕ್ಷೇತ್ರಕ್ಕೆ ಮತದಾನ. ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾದ ಜಯಪ್ರಕಾಶ್ ಹೆಗಡೆ, ಎಂಪಿ ಕುಮಾರಸ್ವಾಮಿ ಸೇರಿ ಮೂವರನ್ನ ಪಕ್ಷಕ್ಕೆ ಬರಮಾಡಿಕೊಂಡ ಡಿಕೆಶಿ. ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿಯಾಗಿ ಹೆಗಡೆ ಸ್ಪರ್ಧೆ ನಿಶ್ಚಿತ. ಲೋಕಸಮರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳ ಮತ್ತೊಂದು ಲಿಸ್ಟ್ ರಿಲೀಸ್.
ನಾಲ್ಕು ರಾಜ್ಯಗಳ 43 ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಘೋಷಣೆ. ಎರಡನೇ ಪಟ್ಟಿಯಲ್ಲಿಲ್ಲ ಕರ್ನಾಟಕದ ಅಭ್ಯರ್ಥಿಗಳ ಹೆಸರು. ಬಿಜೆಪಿ ವರಿಷ್ಠರ ಸಭೆಯಲ್ಲಿ 28 ಕ್ಷೇತ್ರಗಳ ಬಗ್ಗೆಯೂ ಚರ್ಚೆ ಆಗಿದೆ. ಇಂದು ಅಥವಾ ನಾಳೆ ಮೊದಲ ಪಟ್ಟಿ ರಿಲೀಸ್ ಎಂದ ಆರ್ ಅಶೋಕ್. ಇನ್ನೆರಡು ದಿನಗಳಲ್ಲಿ ಹೆಸರು ಘೋಷಣೆ ಅಂತ ಬೊಮ್ಮಾಯಿ ಹೇಳಿಕೆ. ಎರಡು ಸಾವಿರದ 24ರ ಲೋಕ ಸಮರದ ವೇಳೆ ವಿಸ್ತಾರ ನ್ಯೂಸ್ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ. ವಿಸ್ತಾರ ನ್ಯೂಸ್ನಲ್ಲಿ ಸಂಸದರ ಪರ ವೋಟ್ ಮಾಡುವ ವಿಭಿನ್ನ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದೀವಿ. ವಿಭಿನ್ನ ಕ್ಯಾಂಪೇನ್, ವಿಸ್ತಾರ ಪೋಲಿಂಗ್ ಬೂತ್, ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಗಲೇ ನಾನು ಹೇಳಿದೆ, ನಿನ್ನೆಯಿಂದ ರೆಸ್ಪಾನ್ಸ್ಗಳನ್ನು ನೀವು ನೋಡಿದ್ರೆ ನಿಜಕ್ಕೂ ಕರುನಾಡಿನ ನಮ್ಮೆಲ್ಲ ವೀಕ್ಷಕರಿಗೆ, ಕರುನಾಡಿನ ಜನರಿಗೆ ಕೈ ಮುಗಿದು ನಮಿಸ್ಬೇಕು. ಅಷ್ಟರ ಮಟ್ಟಿಗೆ ಒಂದು ಬಿಗ್ 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 ಕ್ಯಾಂಪೇನೂ ಹೌದು, ಜನರ ರಿಯಾಕ್ಷನ್ನು ಹಾಗೆ. ವಿಸ್ತಾರ ಪೋಲಿಂಗ್ ಬೂತ್ ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಕ್ಕಿದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಸಂಸದರ ಪರ ವೋಟಿಂಗ್, ಆಯಾ ಕ್ಷೇತ್ರದ ಮತದಾರರಿಂದಲೇ ಎಂ ಪಿ ಯಾರಾಗಬೇಕು ಅಂತ, ಎಂ ಪಿ ಯಾರಾಗಬೇಕು ಅಂತ ಅವರೇ ವೋಟ್ ಮಾಡ್ತಾ ಇದ್ದಾರೆ, ಅವರವರೇ ವೋಟ್ ಮಾಡ್ತಾ ಇದ್ದಾರೆ. ಆ ವೋಟಿಂಗ್ ಪರ್ಸೆಂಟೇಜನ್ನು ನೀವು ಗಮನಿಸಬೇಕು. ಎಷ್ಟರ ಮಟ್ಟಿಗೆ ಕರೆಗಳು ಬರ್ತಾ ಇದ್ದಾವೆ ಅದನ್ನು ಕೂಡ ನೀವು ನೋಡಬೇಕು. ನೋಡಿದ್ರೆ ನೀವೇ ಒಮ್ಮೆ ಆಶ್ಚರ್ಯ ಚಕಿತರಾಗ್ತೀರಿ, ಹೌದಾ ಹೀಗೂ ಸಾಧ್ಯ ಇದೆಯಾ ಅಂತ. ವೋಟಿಂಗ್ ನಾವು ನೋಡಿದ್ದೀವಿ, ಯಾವತ್ತೂ ಒಂದಿನ ವೋಟಿಂಗ್ ಶುರುವಾಗುತ್ತೆ, ಲೋಕಸಭೆ ಚುನಾವಣೆಯಂತೆ ಬರ್ತಾರೆ, ಮತ ಹಾಕ್ತಾರೆ, ಎಲ್ಲ ಫೈನ್. ಆದರೆ ಕರೆ ಮಾಡಿ ಮತದಾನ ಮಾಡೋದಿದೆಯಲ್ಲ, ನಮಗೆ ಇಂಥವ್ರು ಬೇಕು, ಇಂಥವ್ರು ಅಭ್ಯರ್ಥಿ ಆದರೆ ನಾವು ಮತ ಹಾಕ್ತೀವಿ, ಇಂಥವ್ರು ನಾವು ಗೆಲ್ಲಿಸ್ತೀವಿ, ಈ ಥರದ್ದು ಹೇಳೋದಿದೆಯಲ್ಲ, ಇದು ವಿನೂತನ ಪ್ರಯತ್ನ. ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಒಂದು ವಿನೂತನ ಹೊಚ್ಚ ಹೊಸ ಪ್ರಯತ್ನ. ಈ ಪ್ರಯತ್ನದಲ್ಲಿ ನಾವು ಯಶಸ್ಸಾಗಿದ್ದೀವಿ. ಯಾಕೆ ಅಂದರೆ ಜನರ ಆಶೀರ್ವಾದ ಇತ್ತು. ವಿಸ್ತಾರ ಪೋಲಿಂಗ್ ಬೂತ್ಗೆ ಎರಡನೇ ದಿನವೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಿನ್ನೆ ಮೊದಲನೇ ದಿನ ಆಗಿತ್ತು, ಇವತ್ತು ಎರಡನೇ ದಿನ. ಮಧ್ಯಾಹ್ನ ಬೆಂಗಳೂರು ಗ್ರಾಮಾಂತರ. ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ನಿಮ್ಮ ಕಣ್ಣೆದುರಿಡ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ರೆಡಿಯಾಗಿದೆ ಸಂಸದರ ಭವಿಷ್ಯ. ತೀವ್ರ ಕುತೂಹಲ ಕೆರಳಿಸಿದೆ ದಕ್ಷಿಣ ಕನ್ನಡ ಸಂಸದರ ಭವಿಷ್ಯ. ಯಾರು ಸಂಸದರಾಗ್ತಾರೆ, ದಕ್ಷಿಣ ಕನ್ನಡದ ಮತದಾರರ ಆಯ್ಕೆ ಯಾರು ಅಂತ ಗೊತ್ತಾ? ನೀವು ಹೇಳ್ಬೋದು, ಆಯ್ತಪ್ಪ ಬಿಜೆಪಿನೇ ಆಗಿರುತ್ತಲ್ಲಿ, ಏನೋ ಪ್ರಯೋಗಶಾಲೆ ಅಂತೆ, ಬೆಲ್ಟ್ ಅಂತೆ ಆಗಿರುತ್ತೆ ಅಂತ. ಆದರೆ ಯಾರು ಆಯ್ಕೆ ಮಾಡ್ತಾ ಇದ್ದಾರೋ ಅವರಿಗೆ ಅದೇ ಥರ ಅನ್ನಿಸ್ತಾ ಇದೆಯಾ? ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಎಂ ಪಿ ಆರ್ ಆಗ್ತಾರೆ. ಆ ಕುತೂಹಲ ಹಾಗೆ ಇದೆ. ಕೋಮು ಸೂಕ್ಷ್ಮ ಜಿಲ್ಲೆಯ ಗದ್ದುಗೆ ಯಾವ ಪಕ್ಷ, ಬಹಳ ನಿಷ್ಠಾವಂತ ಕಾರ್ಯಕರ್ತರಿರ್ತಾರಲ್ಲ, ಅವರು ಬೇಸರ ವ್ಯಕ್ತಪಡಿಸಿದ್ರು ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಅಂತ ಹೇಳಿದ್ರೆ ಅದನ್ನ ಹೇಳೋದಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಬೇಸರ ಇದೆ, ಅದು ನಮ್ಮ ರಿಸಲ್ಟಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಏನಾಗ್ಬೋದು ಅಂತ ಸರ್ ಆ ಭಾಗದಲ್ಲಿ? ಈ ಸಲ ಕಳೆದ ಮೂರು ಚುನಾವಣೆಗಳ ಫಲಿತಾಂಶವನ್ನು ಗಮನಿಸಿದಾಗ ಬಿಜೆಪಿ ತನ್ನ ಬಲವನ್ನು ವೃದ್ಧಿಸಿಕೊಂಡು ಬಂದಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 2 ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಪ್ರಾಬಲ್ಯ ಹೊಂದಿಲ್ಲ. ಅದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಏನಾಯಿತು, ಅರುಣ್ ಕುಮಾರ್ ಪುತ್ತಿಲ ಅವರು ನಿಲ್ತಾರೆ, ಆ ಕಾರಣದಿಂದಾಗಿ ಬಿಜೆಪಿಯಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತದೆ. ಅದೊಂದು ಬಿಟ್ಟರೆ ಉಳಿದ ಎಲ್ಲ ಸ್ಥಾನದಲ್ಲಿ, ಒಂದು ಮಂಗಳೂರು ಕ್ಷೇತ್ರವನ್ನು ಬಿಟ್ಟರೆ ಬಿಜೆಪಿಯ ತನ್ನ ಪ್ರಾಬಲ್ಯವನ್ನು ವೃದ್ಧಿಸಿಕೊಂಡು ಬಂದಿದೆ. ಸುಮಾರು 57% ಮತವನ್ನು ನಳಿನ್ ಕುಮಾರ್ ಅವರು ಪಡೆದುಕೊಳ್ತಾರೆ. ಅವರ ಪ್ರತಿಸ್ಪರ್ಧಿಯಾಗಿ ಒಬ್ಬ ಯುವ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅಂತೇಳಿ ಮಿಥುನ್ ರೈ ಅವರು ನಿಲ್ಲಿಸ್ತಾರೆ, ಅವರು 37% ಮತಗಳನ್ನು ಪಡೀತಾರೆ. ಇತ್ತೀಚಿನ 3 ದಶಕಗಳ ಬೆಳವಣಿಗೆಯನ್ನು ಗಮನಿಸಿದಾಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಒಂದು ಬಿಜೆಪಿಗೆ ಭದ್ರಕೋಟೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಈ ಹಿಂದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಸಹ ನಡೀತಾ ಇತ್ತು, ಕಾಂಗ್ರೆಸ್, ಬಿಜೆಪಿ ಮತ್ತು JDS ನಡುವೆ. ಆದರೆ ಅದು ಬದಲಾಗ್ತಾ ನೇರ ಸ್ಪರ್ಧೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನಡೀಲಿಕ್ಕೆ ಆರಂಭ ಆಯಿತು. ಇತ್ತೀಚಿನ ದಿನದಲ್ಲಿ ಮತ್ತಷ್ಟು ಬಿಜೆಪಿ ತನ್ನ ಬಲವನ್ನು ವೃದ್ಧಿಸಿಕೊಂಡಿದೆ. ಆದರೆ ಈ ಬಾರಿ ಬಿಜೆಪಿಯ ಒಳಗೆ ಆಂತರಿಕವಾಗಿ ಕೆಲವೊಂದು ಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಅದರಲ್ಲಿ ಒಬ್ಬರು ಸತ್ಯಜಿತ್ ಸುರತ್ಕಲ್ ಅವರು, ಅರುಣ್ ಕುಮಾರ್ ಪುತ್ತಿಲ ಅವರು ಈ ರೀತಿಯಾಗಿ ನೇರವಾಗಿ
ಸಾರ್ವಜನಿಕವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ನಾವು ಆಕಾಂಕ್ಷಿಗಳು ಅಂತೇಳಿ ಅದರಿಂದಾಗಿ ಈ ಸಲ ಅಭ್ಯರ್ಥಿಗಳ ಆಯ್ಕೆ ಇನ್ನಷ್ಟು ನಿಧಾನ ಆಗ್ತಾ ಇದೆ. ಇಲ್ಲಾದರೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗ್ತಾ ಇತ್ತು. ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನೋದು ಈಗಾಗಲೇ ಪ್ರಕಟ ಆಗ್ತಾ ಇತ್ತು. ಅಭ್ಯರ್ಥಿಯ ಆಯ್ಕೆಯನ್ನು ಮಾಡೋದೇ ಈಗ ಸ್ವಲ್ಪ ಒಂದು ಗೊಂದಲದ ವಿಷಯ ಆಗಿದೆ. ತಾವು ಈಗಾಗಲೇ ಹೇಳಿದ ಹಾಗೆ ತಮ್ಮ ಸಮೀಕ್ಷೆಗಳು ಹೇಳುವ ಹಾಕಿ ಹಾಲಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪಕ್ಷದ ಒಳಗಿನಿಂದಲೇ ಕೆಲವು ಭಿನ್ನಾಭಿಪ್ರಾಯಗಳು ಇರುವುದರಿಂದ ಪ್ರತ್ಯೇಕ ಅಭ್ಯರ್ಥಿಗಳು ಅಲ್ಲಿ ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಅವರು ನಿರಂತರವಾಗಿ 3 ಬಾರಿ ಜಯಗಳಿಸಿರೋದ್ರಿಂದ ಇನ್ನೊಬ್ಬರಿಗೆ ಕೊಡಬೇಕು ಅಥವಾ ನಾವು ಆಕಾಂಕ್ಷಿಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ನಂಥವರು ನಾವು ಹಿರಿಯರು ಪಕ್ಷಕ್ಕಾಗಿ ದುಡಿದವರು ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಪುತ್ತಿಲ್ ಅವರು ಸಹ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ನೇರವಾಗಿ ಬಿಜೆಪಿಯ ವಿರುದ್ಧನೇ ನಿಂತಿದ್ದಾರೆ. ಅದರಿಂದ 2ನೇ ಸ್ಥಾನವನ್ನು ಅಲ್ಲಿ ಪಡೆದುಕೊಂಡಿದ್ದಾರೆ. ಒಟ್ಟು ಸಾಕಷ್ಟು ಮತವನ್ನು ಪಡೆದಿರುವ ಕಾರಣ ಈ ಸಲ ಏನು ಟಿಕೆಟ್ ಘೋಷಣೆ ಆಗಿಲ್ಲ. ಆದರೆ ಪುತ್ತೂರಲ್ಲಿ ಏನಾಯಿತು, ಇಲ್ಲೂ ಕೂಡ ಅದೇ ಪುನರಾವರ್ತನೆ ಆದರೆ ಏನು ಕತೆ ಅಂತ. ಒಂದ ಅರುಣ್ ಕುಮಾರ್ ಪುತ್ತಿಲ ಅವರ ಪುತ್ತಿಲ ಪರಿವಾರವನ್ನು ಬಿಜೆಪಿಗೆ ಕರ್ಕೊಂಡು ಬರಬೇಕು. ಆದರೆ ಈ ಹಿಂದೆ ವಿಧಾನಸಭೆ ಚುನಾವಣೆ ಹೊತ್ತಿನಲ್ಲಿ ಒಂದು ರೀತಿ ಬಿಜೆಪಿ ಮೊಂಡುತನ ಮಾಡ್ತು, ಬೇಕಾಗಿಲ್ಲ ಅಂತ ಹೇಳ್ತು. ಅದರ ಪರಿಣಾಮ ಏನಾಯಿತು ಅಂತ ಗೊತ್ತಾಯಿತು. ಸೊ ಮತ್ತೆ ರೆಬಲ್ ಆಗಿ ಎಲ್ಲಾದರೂ ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರೆ ಏನಾಗ್ಬೋದು? ಪಕ್ಷದೊಳಗಿನ ಈ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸಲಿಕ್ಕೆ ಒಳಗಿಂದ ಭಾಳ ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ಆ ಪಕ್ಷದ ಹಿರಿಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತಿಮ ಕ್ಷಣದಲ್ಲಿ ಅದನ್ನು ಪರಿಹರಿಸಲಿಕ್ಕೂ ಸಾಧ್ಯ ಆದರೆ ಮತ್ತೆ ಬಿಜೆಪಿಯೇ ಇಲ್ಲಿ ತನ್ನ ಪ್ರಾಬಲ್ಯವನ್ನು ಉಳಿಸಿಕೊಳ್ಬೋದು. ಇಲ್ಲದೆ ಹೋದರೆ ಮತಗಳು ಒಡೆದು ಹೋದರೆ ಆ ಮತಗಳ ಧ್ರುವೀಕರಣದಿಂದ ಪುತ್ತೂರಿನಲ್ಲಿ ಏನಾಯಿತು ಆ ಫಲಿತಾಂಶ ಲೋಕಸಭಾ ಕ್ಷೇತ್ರದಲ್ಲಿ ಸಹ ಆಗುವ ಸಾಧ್ಯತೆಗಳಿದೆ. ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸಹ ಮುಖ್ಯ ಆಗ್ತದೆ. ಅದರ ಜೊತೆಗೆ ಜಾತಿ ರಾಜಕಾರಣ ಅದು ಅಭ್ಯರ್ಥಿಯ ಆಯ್ಕೆಗೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿನಲ್ಲೂ ನಡೀತಾ ಇದೆ. ಯಾವ ಜಾತಿಯ ಅಭ್ಯರ್ಥಿಗೆ ಅಭ್ಯರ್ಥಿಯನ್ನು ಇಲ್ಲಿ ನಿಲ್ಲಿಸುವುದು ಅನ್ನುವಂಥ ಪ್ರಶ್ನೆ ಇವತ್ತಿದೆ. ಆ ಕಾರಣದಿಂದಾಗಿ ಇವತ್ತು ಅಭ್ಯರ್ಥಿಗಳ ಹುಡುಕಾಟ ಮತ್ತೆ ನಡೀತಾ ಇದೆ, ಒಂದು ರೀತಿ ಪ್ರಯತ್ನ ನಡೀತಾ ಇದೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪುಷ್ಪರಾಜ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ಇದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶ. ಆದರೆ ನಾಳೆಯೂ ಎರಡು ಕ್ಷೇತ್ರಗಳ ಸಂಸದರ ಸ್ಥಾನಕ್ಕೆ ಮತದಾನ ಆಗ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಎರಡು ಕ್ಷೇತ್ರಗಳ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಯಾರಾಗಬೇಕು ನಿಮ್ಮ MP? BJP, ಕಾಂಗ್ರೆಸ್, ಇತರೆ 3 ಆಪ್ಷನ್ಸ್ ಇದೆ. ನೀವು ಫೋನ್ ಮಾಡಬೇಕಾದಂಥ ಫೋನ್ ನಂಬರ್ 0806 69 69 ನೀವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆಯಿಂದ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಯಾರಾಗಬೇಕು ನಿಮ್ಮ MP? ಫೋನ್ ನಂಬರ್ ಅದೇ ಫೋನ್ ನಂಬರ್ ಇರುತ್ತೆ, ನೀವು ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. 0806 69 69 4 5 5 4 4 8 8 0806 69 69 4 5 5 4 4 8 8 ಇದೇ ಫೋನ್ ನಂಬರ್ಗೆ ಕರೆ ಮಾಡಿ. ಸಮಯ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ. ನಾಳೆ ರಾತ್ರಿ 8 ಗಂಟೆಗೆ ಫಲಿತಾಂಶವನ್ನು ಕೊಡ್ತೀವಿ ಬಳ್ಳಾರಿಯದ್ದು. ಬೆಳಗ್ಗೆ ನಿಮಗೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೂ ಕೂಡ ಚುನಾವಣೆಯನ್ನು ಮಾಡ್ತೀವಿ ನಾಳೆ ಬೆಳಗ್ಗೆ. ನೀವೂ ತಪ್ಪದೇ ಕರೆ ಮಾಡಿ ಮತದಾನ ಮಾಡಿ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ನೀವು ಕೂಡ ಜಾಯ್ನ್ ಆಗಿ ಇದೇ ರೀತಿ ನಿಮ್ಮ ಅಭೂತಪೂರ್ವ ಬೆಂಬಲ ವಿಸ್ತಾರ ನ್ಯೂಸ್ಗೆ ಇರಲಿ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರೋ ವಿಸ್ತಾರ ನ್ಯೂಸ್, ಇದು ನಿಖರ ಜನಪ. ಮದುವೆ ಬಗ್ಗೆ ಯೋಚಿಸ್ತಾ ಇದ್ದೀರಾ? ಯೋಚಿಸೋದು ಬಿಟ್ಟು ಈಗಲೇ ಕನ್ನಡ ಶಾದಿ .com ಗೆ ಬನ್ನಿ. ಇಲ್ಲಿ ಎಲ್ಲಾ ಪ್ರೊಫೈಲ್ಸ್ 100% ವೆರಿಫೈಡ್. ಸೊ ನೀವು ನಿಮಗೆ ಇಷ್ಟವಾದ ಜೊತೆ ವಿಡಿಯೋ ಕಾಲ್ ಮಾಡಬಹುದು ಮತ್ತೆ ಚಾಟ್ ಕೂಡ ಮಾಡಬಹುದು. ಈಗಲೇ ಆಪ್ ಡೌನ್ಲೋಡ್ ಮಾಡಿ ಫ್ರೀ ಆಗಿ ರಿಜಿಸ್ಟರ್ ಆಗಿ. ಪೂಜಾ, ಏನಾಯ್ತು? ಮಾಮೂಲಿ ಶೀತ ಕೆಮ್ಮು. ಕ್ಯಾರೆಟ್ಗೆ ಎಷ್ಟು ಕೊಟ್ಟೆ? 100 ರೂಪಾಯಿ ಕಿಲೋ. ಕ್ಯಾರೆಟ್ 100 ರೂಪಾಯಿ? ಶೀತ ಕೆಮ್ಮು ಯಾವತ್ತು ಮಾಮೂಲಿ ಆಗಿರೋಲ್ಲ. ಟೈಮ್ಗೆ ತಗೊಳ್ಳಿ ಚೆಸ್ಟೋನ್. ಇದರ P2DC ಫಾರ್ಮುಲಾ 15 ನಿಮಿಷದಲ್ಲಿ ಪರಿಣಾಮ ಬೀರಲು ಶುರು ಮಾಡುತ್ತೆ. ಚೆಸ್ಟ್ ಆನ್ ಇದ್ರೆ ನಿಂದು ಬೆಸ್ಟ್ ಆನ್. ಈಗ ಟ್ರೈ ಮಾಡಿ ಚೆಸ್ಟ್ ಆನ್ ಇನ್ಹೇಲರ್. ಕಟ್ಟಿದ ಮೂಗಿನಿಂದ ಕ್ವಿಕ್ ರಿಲೀಫ್. ಮಂಡಿ ನೋವಿತ್ತು, ಬೆನ್ನು ನೋವು, ಆಮೇಲೆ ಬೆರಳುಗಳೆಲ್ಲ ಒಂಥರ ಬೆಳಗ್ಗೆ ತಕ್ಷಣ ಹಿಂಗೆ ಹಿಡ್ದಂಗೆ ಆಗದ್ರಿ. ಕಾಲೆಲ್ಲ ನಡ್ಕೊ ಬರೋದು ಆ ರೀತಿ ಆಗ್ತಾ ಇತ್ತು. ಬ್ಯಾಗ್ ಇಟ್ಕೊಂಡು ಹೋಗೋಕ್ಕೂ ನಂಗೆ ಕಷ್ಟ ಆಗಿರೋದು. ಅಮೃತ್ ನೋನಿ ಆರ್ಥೋಪ್ಲಸ್ ತಗೊಂಡ ಮೇಲೆ ಮಂಡಿ ನೋವು ಕಮ್ಮಿ ಆಗಿದೆ. ಮೆಟ್ಲ ತಿಳಿತೀನಿ, ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತೀನಿ, ಕೆಲಸ ಮಾಡೋಕ್ಕೆ ಒಂಥರ ಹುಮ್ಮಸ್ಸು ಬಂದಿದೆ. ನೋವು ರಹಿತ ಜೀವನಕ್ಕಾಗಿ ಅಮೃತ್ ನೋನಿ ಆರ್ಥೋಪ್ಲಸ್.
ಇನ್ನು ಬ್ಲಾಕ್ ಡ್ರೈನ್ ಕ್ಲಿಯರ್ ಮಾಡೋದಕ್ಕೆ ಕುದಿಯುವ ನೀರು ಮತ್ತು ಪ್ಲಂಜರ್ನ ಬದಲಾಗಿ ವಿಶ್ವಸನೀಯ ಹಾಪಿಕ್ನ ಡ್ರೈನ್ ಎಕ್ಸ್ಪರ್ಟ್. ಇದನ್ನು ಬ್ಲಾಕ್ ಡ್ರೈನ್ಗೆ ಹಾಕಿ ಇದು ಜಿಗುಟು ಮತ್ತು ಕೂದಲನ್ನು ಕರಗಿಸಿ ಸುಲಭವಾಗಿ ಡ್ರೈನ್ ತೆರೆಯುತ್ತೆ. ಡ್ರೈನ್ ಕ್ಲಿಯರ್ ಮಾಡೋದಕ್ಕೆ ತಂದಿರಿ ಕೇವಲ ಹಾಪಿಕ್ ಡ್ರೈನ್ ಎಕ್ಸ್ಪರ್ಟ್. ನಾನು ಲೂಯಿ ಡೆಂಗೂ ಮಲೇರಿಯಾ ಹರಡುತ್ತೇನೆ. ಮೋರ್ಟಿಂಗ್ 2-in-1 ಸ್ಪ್ರೇ 100% ಕಿಲ್ ಯೊಂದಿಗೆ ಸಾಮಾನ್ಯ ಸ್ಪ್ರೇಯ ತುಲನೆಯಲ್ಲಿ ಪ್ರತಿ ಸೊಳ್ಳೆಯನ್ನು ವೇಗವಾಗಿ ಕೊಲ್ಲುತ್ತೆ. ಮತ್ತು ಈಗ ಮೋರ್ಟಿನ್ನ 50% ದೊಡ್ಡ ಕೊಡುಗೆ. ಹೆಚ್ಚು ಕೆಲಸ, ಕಡಿಮೆ ಬೆಲೆ. ಮಕ್ಕಳೇ, ಲಂಚ್ ಟೈಮ್, ಕೈ ತೊಳೆಯಿರಿ. ಅಭ್ಯಾಸ ಒಳ್ಳೆಯದು, ಆದ್ರೆ ಸಾಬೂನ್ ಶೇರಿಂಗ್ ನಿಂದ ಆಗಬಹುದು ಜರ್ಮ್ ಶೇರಿಂಗ್. ಅದಕ್ಕಾಗಿಯೇ ಡೆಟಾಲ್ ಹ್ಯಾಂಡ್ ವಾಶ್. ಇದರ ಪ್ರತಿ ಸ್ಪರ್ಶಿಸದ ಡ್ರಾಪ್ ನೀಡುತ್ತೆ ಸಾಧಾರಣ ಸಾಬೂನಿನ ತುಲನೆಯಲ್ಲಿ 10 times ಉತ್ತಮ ಜರ್ಮ್ ಪ್ರೊಟೆಕ್ಷನ್. ನಿಮ್ಮದಾಗಿಸಿ ಸುರಕ್ಷತೆಯ ಸರಿಯಾದ ಹೆಜ್ಜೆ. ಡೆಟಾಲ್ ಹ್ಯಾಂಡ್ ವಾಷಿಂಗ್ ನ ಎಕ್ಸ್ಪರ್ಟ್. ಮಹತ್, ಒಂದೇ ನಿಮಿಷ. ಹಲೋ, ಪಾರ್ಟಿ ನನ್ ಮನೆಯಲ್ಲ. ಸರಿ, ಯಾರ ಅಭ್ಯರ್ಥಿ ವಿಸ್ತಾರ ಪೋಲಿಂಗ್ ಬೂತಿಗೆ ಬಂದಿದೆ? ಒಟ್ಟು 7,500 ಕರೆಗಳು. 7,500 ಕರೆಗಳು. ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ಒಟ್ಟು 6,009 ಕರೆಗಳನ್ನ ನಾವು ಸ್ವೀಕಾರ ಮಾಡಿದ್ದೀವಿ. 6,009 ಕರೆಗಳನ್ನ ನಾವು ಸ್ವೀಕಾರ ಮಾಡಿದ್ದೀವಿ. ಮಿಸ್ ಕಾಲ್ ಆದಂತದ್ದು ಅಂದ್ರೆ ನಾವು ಸ್ವೀಕಾರ ಮಾಡೋದಕ್ಕೂ ಸಾಧ್ಯ ಆಗದೇ ಇದ್ದಂತ ಕರೆಗಳು 21,000 ಕೋಮು ಸೂಕ್ಷ್ಮ ಪ್ರದೇಶ ಅಂತ ಕರಿತೀವಿ, ಕರೀತಾರೆ. ಇಲ್ಲಿ ಯಾರು ಎಂಪಿ ಆಗ್ತಾರೆ, ಯಾರು ಸಂಸದರಾಗ್ತಾರೆ, ವಿಸ್ತಾರ ನ್ಯೂಸ್ ನಲ್ಲಿ ಭವಿಷ್ಯದ ಸಂಸದರ ಅಚ್ಚರಿಯ ಫಲಿತಾಂಶವನ್ನು ನಿಮ್ಗೆ ತೋರಿಸಲೇವೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಧಮಾಕ, ಅಂದುಕೊಂಡಂತೆ ಧಮಾಕ. ದಕ್ಷಿಣ ಕನ್ನಡ ಹಾಲಿ ಸಂಸದ ನಳೀನ್ ಕುಮಾರ್ ಕಟೀಲ್ಗೆ ಮಾತ್ರ ಶಾಕ್. ರೆಬಲ್ ಕ್ಯಾಂಡಿಡೇಟ್ ಅರುಣ್ ಪುತ್ತಿಲ ಪರ ಜನರ ಒಲವಿದೆ. ಅರುಣ್ ಕುಮಾರ್ ಪುತ್ತಿಲ ಪರ ಜನರ ಒಲವಿದೆ. ಬಿಜೆಪಿಯ ಬ್ರಿಜೇಶ್ ಚೌಟಾ ಪರವೂ ಹೆಚ್ಚಿನ ಮತಗಳು ಬಂದಿದ್ದಾವೆ, ಹಾಲಿ ಸಂಸದರಿಗಿಂತ ಹೆಚ್ಚು. ಟಿಕೆಟ್ ರೇಸ್ ನಲ್ಲಿ ಬಿಜೆಪಿಯ ಸತ್ಯಜಿತ್ ಸುರತ್ಕಲ್ ಕೂಡ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವ್ರಿಗೂ ಕೂಡ ಗಮನ ಸೆಳೆಯುವಂತ ಮತಗಳು ಬಂದಿದ್ದಾವೆ. ಯಾರೇ ನಿಂತರು ಮೋದಿಗೆ ನಾವು ಮತ ಹಾಕ್ತೀವಿ ಎಂದವರು 1,300 ಜನ. ನಾವು ಸ್ವೀಕಾರ ಮಾಡಿದ್ದು 6,009 ಮತಗಳನ್ನ, ಅದರಲ್ಲಿ 1,300 ಜನ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ಬಿಜೆಪಿಯಲ್ಲಿ, ನಾನು ಓಟ್ ಹಾಕೋದು ಬಿಜೆಪಿಗೆ ಅಂದಿದ್ದಾರೆ. ಇನ್ನೊಂದಷ್ಟು ಜನ ಯಾರೆಲ್ಲ ಈ ಬಾರಿ ಟಿಕೆಟ್ ಅನ್ನು ಪಡೀತಾರೋ ಪರ್ಟಿಕ್ಯುಲರ್ ಆಗಿ ಆ ಹೆಸರಿಗೆ ಓಟ್ ಹಾಕ್ತೀವಿ ಅಂದವ್ರು ಕೂಡ ಇದ್ದಾರೆ. ಹಾಗಾದ್ರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಯಾರೆಲ್ಲ ಆಕಾಂಕ್ಷಿಗಳಿದ್ರು ಆಕಾಂಕ್ಷಿಗಳನ್ನು ಒಮ್ಮೊಮ್ಮೆ ತೋರಿಸಿ. ನೀವಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ಜೀಪ್ ಬರ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ ಬಿಜೆಪಿಯ ಆಕಾಂಕ್ಷಿ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಟಿಕೆಟ್ ಆಕಾಂಕ್ಷಿಯವರು, ಹಾಲಿ ಸಂಸದರು, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು, 3 times ಗೆದ್ದು ಬಂದಿದ್ದಾರೆ. ಹಾಗಾಗಿ ಪ್ರಬಲ ಆಕಾಂಕ್ಷಿ. 2019 ಚುನಾವಣೆಯಲ್ಲೂ ಇವ್ರಿಗೆ ಸ್ವಲ್ಪ ಮಟ್ಟಿಗೆ ವಿರೋಧ ಇತ್ತು, ಈಗಲೂ ವಿರೋಧ ಇದೆ. ಹಾಗಾಗಿ ಮತ್ತೊಬ್ಬರು ಆಕಾಂಕ್ಷಿ ಇದ್ದಾರೆ ಬಿಜೆಪಿಯಿಂದ. ಯಾರವರು? ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಯುವ ನಾಯಕರು ಆ ಭಾಗದಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಈ ಹಿಂದೆ ಅವರು ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಅವರು ಕೂಡ ಆಕಾಂಕ್ಷಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರು? ಸತ್ಯಜಿತ್ ಸುರತ್ಕಲ್. ಇವರು ಕೂಡ ಬಿಜೆಪಿಯ ಕಾರ್ಯಕರ್ತರು, ಬಹಳ ಗ್ರಾಸ್ ರೂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರೂ ಪ್ರಬಲ ಆಕಾಂಕ್ಷಿ. ನಾನಾಗಲೇ ಬೂತ್ ನಲ್ಲಿದ್ದೆ, ಒಂದಷ್ಟು ಜನ ಫೋನ್ ಮಾಡಿ ಸತ್ಯಣ್ಣ ಅಂತ ಹೇಳಿದ್ದು ಕೂಡ ಕೇಳಿಸ್ಕೊಂಡೆ ನಾನು. ಸತ್ಯಣ್ಣಂಗೆ ಈ ಸಲ ಟಿಕೆಟ್ ಆಗಬೇಕು, ಅವರಿಗೆ ನಾವು ಓಟ್ ಹಾಕ್ತೀವಿ ಅಂತ ಹೇಳಿದವರು ಇದ್ದಾರೆ. ಕಾಂಗ್ರೆಸ್ನ ಆಕಾಂಕ್ಷಿಗಳು ಯಾರು? ಪದ್ಮರಾಜ್ ಕುದ್ರೋಳಿ. ಅಲ್ಲಿ ಪ್ರಬಲವಾಗಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಸಿಗ್ತಾ ಇದೆ, ಅಭ್ಯರ್ಥಿಗಳ ಕೊರತೆ ಇದೆ. ಈ ಹಿಂದೆ ಜನಾರ್ದನ್ ಪೂಜಾರಿ ಅವರು ಇದ್ರು, ಅವರು ತೆರೆಮರೆಗೆ ಸರಿದ ನಂತರ ಪ್ರಬಲವಾದ ಅಭ್ಯರ್ಥಿ ಇಂಥವರು ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮೊದಲನೇ ಆಕಾಂಕ್ಷಿಯವರು ಕುದ್ರೋಳಿ ಅವರು. ಎರಡನೇ ಆಕಾಂಕ್ಷಿ, ನಮ್ಮ ಜೀಪ್ ಬರ್ತಾ ಇದೆ, ಆ ಜೀಪ್ನಲ್ಲಿ ಯಾರು ಬಂದರು? ವಿನಯ್ ಕುಮಾರ್ ಸೋರಕೆ ಬಂದರು. ವಿನಯ್ ಕುಮಾರ್ ಸೋರಕೆ ಕಾಪುನಿಂದ ಈ ಹಿಂದೆ ಶಾಸಕರಾಗಿದ್ದರು, ಈಗ ಮಾಜಿ ಶಾಸಕರು, ಆ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ವಿನಯ್ ಕುಮಾರ್ ಸೋರಕೆ ಕಾಂಗ್ರೆಸ್ನಲ್ಲಿ ಸಂಘಟನೆಯು ಬಲವಾಗಿದೆ, ಹಾಗಾಗಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್. ಜೀಪ್ ಬಂತು, ಈ ಜೀಪ್ನಲ್ಲಿ ನೆಕ್ಸ್ಟ್ ಯಾರು ಬಂದಿದ್ದಾರೆ? ಮಿಥುನ್ ರೈ 2019 ಲೋಕಸಭೆ ಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಮುಂದೆ ನಿಂತು 140,000 ಮತಗಳ ಅಂತರದಿಂದ ಸೋತಿದ್ದಾರೆ. ಈ ಬಾರಿ ಮೂಡುಬಿದ್ರೆಯಿಂದ ಉಮಾನಾಥ್ ಕೋಟ್ಯಾನ್ ಅವರ ಮುಂದೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ರು, ಅಲ್ಲೂ ಕೂಡ ಅವರು ಸೋತರು. ಹಾಗಾಗಿ ಅವರೂ ಪ್ರಬಲ ಆಕಾಂಕ್ಷಿಸಿ. ದಿಸ್ ಪರ್ಸನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಇವರು ಇಡೀ ದಕ್ಷಿಣ ಕನ್ನಡದ ಲೋಕಸಭೆಯ ಚಿತ್ರಣವನ್ನು ಬದಲಿಸಬಲ್ಲ ನಾಯಕ. ಅರುಣ್ ಕುಮಾರ್ ಪುತ್ತಿಲ
ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ ಇದೆ. ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ ಪುತ್ತಿಲ ಪರಿವಾರ ಅಂತ ಮಾಡ್ಕೊಂಡಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಬಿಜೆಪಿಯಿಂದ ಹೊರಬಂದು ಸ್ಪರ್ಧೆ ಮಾಡಿದ್ರು ಪಕ್ಷೇತರರಾಗಿ, ಬಿಜೆಪಿಯಲ್ಲಿ ಸೋತು. ಸೋತಿದ್ ಮಾತ್ರ ಅಲ್ಲ, ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು. ಒಂದು ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇನ್ನೊಬ್ಬರು ಕಾಂಗ್ರೆಸ್ನಿಂದ ಆಕಾಂಕ್ಷಿ ಬಿ ಕೆ ಹರಿಪ್ರಸಾದ್, ಎಂಎಲ್ಸಿ, ಪರಿಷತ್ನ ಸದಸ್ಯರಾಗಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಬಿಲ್ಲವ ಸಮುದಾಯದ ನಾಯಕ. ಬಿಲ್ಲವರ ಓಟು ಬಹಳಷ್ಟಿದೆ, ಬಂಟರ ಓಟು ಅಷ್ಟೇ ಇದೆ. ಹೀಗಿರುವಾಗ ಈ ಜಾತಿ ಸಮೀಕರಣ ನಡೆಯುತ್ತಾ ಕರಾವಳಿಯಲ್ಲಿ, ಅಥವಾ ಹಿಂದುತ್ವದ ಅಲೆ ಮಾತ್ರ ನಡೆಯುತ್ತಾ, ಗೊತ್ತಿಲ್ಲ. ಈ ಎರಡು ಫ್ಯಾಕ್ಟರ್ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಅರುಣ್ ಕುಮಾರ್ ಪುತ್ತಿಲ ಇವರ ಪಾತ್ರ ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ 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 ಪ್ರಮುಖವಾಗುತ್ತೆ. ಅದನ್ನು ನಾವು ಗಮನಿಸಲೇಬೇಕು. ಈಗಾಗಲೇ ಬಿಜೆಪಿಯಿಂದ ಸಾಕಷ್ಟು ಜನ ಅವರನ್ನು ಮನವೊಲಿಸಬೇಕು, ಮತ್ತೆ ಬಿಜೆಪಿಗೆ ಕರೆ ತರಬೇಕು ಅಂತ ಹೊರಟಿದ್ದಾರೆ. ಅದು ಯಶಸ್ವಿ ಆಗುತ್ತಾ? ಯಶಸ್ವಿ ಆದರೆ ಬಿಜೆಪಿಗೆ ಗೆಲ್ಲುವಂಥ ಸಾಧ್ಯತೆ ಇದೆ. ಹಾಗಾದರೆ ಫಲಿತಾಂಶವನ್ನು ನೋಡೋಣ. ಕೋಮು ಸೂಕ್ಷ್ಮ ಜಿಲ್ಲೆಯಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ, ಮತ್ತೆ ಬಿಜೆಪಿ ಗೆಲ್ಲಬಹುದು. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಲ್ಲಿನ ಮತದಾರರು ಜೈ ಅಂದಿದ್ದಾರೆ. ಒಟ್ಟು 21,000 ಕರೆಗಳ ಪೈಕಿ 6,009 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿಯ ಪರ 4,716 ಮತಗಳು ಚಲಾವಣೆಗೊಂಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಬಂದಿರೋದು ಬರೀ 1,293 ಮತಗಳು. ಬಿಜೆಪಿಗೆ ಬಂದದ್ದು ಅಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ಎಲ್ಲ ಅಭ್ಯರ್ಥಿಗಳು ಒಬ್ಬರು ಅಂತ ಅಲ್ಲ, ನಳಿನ್ ಕುಮಾರ್ ಕಟೀಲ್ ಅಂತ ಮಾತ್ರ ಅಲ್ಲ, ಬ್ರಿಜೇಶ್ ಚೌಟ ಅಂತ ಮಾತ್ರ ಅಲ್ಲ, ಸತ್ಯಜಿತ್ ಸುರತ್ಕಲ್ ಅಂತ ಮಾತ್ರ ಅಲ್ಲ, ಇಡೀ ಬಿಜೆಪಿಗೆ ಬಂದಿರುವ ಮತಗಳು. ಒಟ್ಟು 21,000 ಕರೆಗಳು ಬಂದಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಅಷ್ಟೊಂದು ದೊಡ್ಡ ಕರೆಗಳು ಬಂದಿದ್ದಾವೆ ಅಂತ ಹೇಳಿದ್ರೆ ಒಂದು 60-70,000 ಕರೆಗಳು ಬಂದ ರೀತಿಯಲ್ಲಿ. ಹಾಗಾಗಿ ಆ ನಂಬರ್ಸ್ ಬಹಳ ಸಣ್ಣದು ಅಂತ ನಿಮಗೆ ಅನಿಸ್ಬೋದು, ಬಟ್ ಅದು ಸಣ್ಣದಲ್ಲ, ಬಹಳ ದೊಡ್ಡ ನಂಬರ್ ಅದು. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಸಿಗ್ತಾ ಇರೋದು 1,293 ಮತಗಳು. ಕೋಮು ಸೂಕ್ಷ್ಮ ಜಿಲ್ಲೆ, ಬಿಜೆಪಿಯದ್ದೇ ಮತ್ತೊಮ್ಮೆ ಪಾರುಪತ್ಯ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಂದಿದ ಒಮ್ಮೆ ಆ ಮತಗಳನ್ನ ಗ್ರಾಫಿಕ್ಸ್ ಮೂಲಕ ತೋರಿಸ್ತಾ ಹೋಗ್ತು. ಎಷ್ಟೆಷ್ಟು ಮತಗಳು ಬಂದಿದ್ದಾವೆ ಯಾರ್ಯಾರಿಗೆ ಬರಲಿ, ಅಲ್ಲಿ ನೀವು ನೋಡ್ತಾ ಇದ್ದೀರಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅರುಣ್ ಕುಮಾರ್ ಪುತ್ತಿಲ ಇವರನ್ನು ನಾವು ಅದರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ, ಪಕ್ಷೇತರ ಅಂತ ಕನ್ಸಿಡರ್ ಮಾಡಿದ್ವಿ. 1,211 ಮತಗಳು, 1,211 ಮತಗಳು ಅರುಣ್ ಕುಮಾರ್ ಪುತ್ತಿಲ ಅವರು. ಅರುಣ್ ಕುಮಾರ್ ಪುತ್ತಿಲ ಅವರು ಸ್ಪರ್ಧೆ ಮಾಡಿದ್ರೆ ಅವರು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡಬೇಕು ಅಂತಿಲ್ಲ. ಅರುಣ್ ಕುಮಾರ್ ಪುತ್ತಿಲ ಅನ್ನೋ ಹೆಸರಿಗೆ ಬಂದಿರುವ ಮತಗಳು 1,211 ಮತಗಳು. ನಾವು ಸ್ವೀಕಾರ ಮಾಡಿದಂಥ ಕರೆ 6,000 ಚಿಲ್ಲರೆ, ಅದರಲ್ಲಿ ಅವರು ಪಡೆದಿರುವ ಮತನೇ 1,200. ನೋಡಿ ಇಲ್ಲಿ ಸತ್ಯಜಿತ್ ಸುರತ್ಕಲ್ ಅವರು ಪಡೆದಿರುವ ಮತಗಳು 695 ಮತಗಳು. ಸತ್ಯಜಿತ್ ಸುರತ್ಕಲ್ ಅವರು ಪಡೆದ ಮತಗಳು. ಇದರಲ್ಲಿ ಆಗಲೇ ನಾವು 4,860 ಅಂದವಲ್ಲ, ಅದು ಬಿಜೆಪಿ ಪಡೆದ ಮತ. ಬಿಜೆಪಿಯಲ್ಲೂ ಒಬ್ಬೊಬ್ಬ ಕ್ಯಾಂಡಿಡೇಟ್ ಎಷ್ಟೆಷ್ಟು ಪಡೆಯಬಹುದು ಅಂತ ನೋಡಿದ್ವಿ. ಹಾಲಿ ಸಂಸದ, ಮಾಜಿ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪಡೆಯಬಹುದಾದ ಮತಗಳು, ಪಡೆದಿರುವ ಮತಗಳು 400 ಮತಗಳು. ನಮ್ಮ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ಗೆ ಇವರ ಪರವಾಗಿ ಬಂದಿರುವ ಮತ 400. ಮೂರನೇ ಸ್ಥಾನದಲ್ಲಿದ್ದಾರೆ, 400, ಮೂರು ಅಲ್ಲ, ನಾಲ್ಕನೇ ಸ್ಥಾನ ಬ್ರಿಜೇಶ್ ಚೌಟ, 911 ಮತಗಳನ್ನು ಪಡೆದಿದ್ದಾರೆ. ಎರಡನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಗಮನಿಸಬೇಕು, 1,499 ಮತಗಳು ಬಿಜೆಪಿಗೆ ಬಂದಿದ್ದಾವೆ. 1,499 ಮತಗಳು ಬಿಜೆಪಿಗೆ ಬಂದಿದ್ದಾವೆ. ಬಿಜೆಪಿಯಿಂದ ಯಾರೇ ನಿಂತರು ಇದ್ಯಾವ ಮತ ಅಂತ ನೀವು ಕೇಳಬಹುದು. ಬಿಜೆಪಿಯಿಂದ ಯಾವ ಅಭ್ಯರ್ಥಿ ನಿಂತರೂ ಇಷ್ಟು ಮತಗಳನ್ನು ಕೊಡ್ತೀವಿ, 1,499 ಮತಗಳನ್ನು ಕೊಡ್ತೀವಿ ಅಂತ ಜನ ಹೇಳಿದ್ದಾರೆ. ಯಾರು ಬೇಕಾದ್ರೂ ನಿಂತ್ಕೊಳ್ಳಿ, ಯಾವ ಅಭ್ಯರ್ಥಿ ಬೇಕಾದ್ರೂ ನಿಂತ್ಕೊಳ್ಳಿ, ನಾವು ಬಿಜೆಪಿಗೆ ಹಾಕದಪ್ಪ, ಈ ಥರ ಹೇಳೋರು 1,499 ಇದೆ. ಆದರೆ ಬಹಳ ಗಮನಾರ್ಹ ನೀವು ಇಲ್ಲಿ ನೋಡಬೇಕಾಗಿರೋದು, ಈ ಇಡೀ ಫಲಿತಾಂಶವನ್ನು ವಿಶ್ಲೇಷಿಸಬೇಕಾಗಿರೋದು ಅರುಣ್ ಕುಮಾರ್ ಪುತ್ತಿಲ. ಅವರನ್ನು ನಾವು ಬಿಜೆಪಿ ಅಂತ ಸೇರಿಸಿರಲಿಲ್ಲ, ಅವ್ರನ್ನ ಪಕ್ಷೇತರ ಅಂತ ಇಟ್ಟಿದ್ವಿ, ಅದರ್ಸ್ ಅಂತ ಇಟ್ಟಿದ್ವಿ.
ಅರುಣ್ ಕುಮಾರ್ ಪುತ್ತಿಲ ಅವರ ಹೆಸರಿಗೆ ಬಂದಿರುವ ಮತಗಳೇ 1280. ಅತಿ ಹೆಚ್ಚು ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದರು ಅವರು ಪಡೆದಿರುವ ಮತ 400 ಬರೇ 400. ಬಿಜೆಪಿ ಯೋಜನೆ ಮಾಡಬೇಕು ಗೊತ್ತಿಲ್ಲ ಏನು ಮಾಡುತ್ತಾರೆ ಅಂತ. ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನೋದು ಕೂಡ ಇದೆ. ಒಟ್ಟು ನಾವು 21,000 ಕರೆಗಳನ್ನು ಸ್ವೀಕಾರ ಮಾಡಿದೀವಿ. ನಾವು ಪಡೆದಿರುವ ಮತ ಪಡೆದಿರುವ ಫೋನ್ ಕರೆಗಳು ನಾವು ಸ್ವೀಕಾರ ಮಾಡಿರೋದು ಪಿಕ್ ಮಾಡಿರೋದು 6,009. ಉಳಿದದೆಲ್ಲ ಮಿಸ್ ಕಾಲ್ ಆಗಿದೆ. ಅಷ್ಟು ಜನ ಕರೆ ಮಾಡಿದ್ದಾರೆ ನಮಗೆ. ಅಷ್ಟು ಜನ ಹೇಳಿರೋದು ಇಷ್ಟು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಪಾರುಪತ್ಯ. ಆದರೆ ಯಾರು ಕಂಟೆಂಡೆಂಟ್ ಆಗ್ತಾರೆ, ಯಾರಲ್ಲಿ ಬಂದು ಸ್ಪರ್ಧೆ ಮಾಡ್ತಾರೆ, ಅವರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿ ಗಮನಿಸ್ತಾ ಇದ್ರಿ, ಮತಗಳ ಶೇಕಡಾವಾರು ಗಮನಿಸ್ತಾ ಇದ್ದೀರಿ. ಬಿಜೆಪಿಗೆ 78% ಮತಗಳು ಬಂದಿದ್ದಾವೆ. 78% ಅಂದರೆ ಟೋಟಲ್ 4,716 ಮತಗಳು ಬಂದಿದ್ದಾವೆ ಬಿಜೆಪಿಗೆ. ಇನ್ನು ಕಾಂಗ್ರೆಸ್ಗೆ 22% ಮತಗಳು 1,293 ಮತಗಳು ಬಂದಿದ್ದಾವೆ. 22% 1,293 ಮತಗಳು. ಈ 78% ಮತ ಇದೆಯಲ್ಲ, ಆ ಮತದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರ ಮತಗಳು ಕೂಡ ಇದೆ. ಅದರ್ಸ್ ಇತರೆ 0. ಜನ ಹೇಳ್ತಾ ಇರೋದು ಒಂದ ಕಾಂಗ್ರೆಸ್ ಬೇಕು ಅಥವಾ ಬಿಜೆಪಿ ಬೇಕು, ಅದನ್ನು ಬಿಟ್ಟು ಯಾರು ಬೇಕು ಅಂತ ಅವ್ರು ಹೇಳ್ತಾ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್ಲಿ ನಾನು ಪೋಲಿಂಗ್ ಬೂತ್ನಲ್ಲಿದ್ದೆ, ತುಂಬಾ ಜನ ಮಾತಾಡ್ತಾ ಇದ್ರು, ಮಾತಾಡ್ತಾ ಹೇಳ್ತಾ ಇದ್ರು ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ. ನಾವು ಮೋದಿಗೆ ಮತ ಹಾಕ್ತೀವಿ, ಬಿಜೆಪಿಯನ್ನ ಗೆಲ್ಲಿಸ್ತೀವಿ, ಹಿಂದುತ್ವದ ಪರವಾಗಿದ್ದೀವಿ, ಆದರೆ ಹಾಲಿ ಸಂಸದರಿಗೆ ಮಾತ್ರ ಕೊಡಬೇಡಿ ಅಂತ ಅವ್ರು ಕೇಳ್ತಾ ಇರ್ತಾರೆ. ಪರ್ಸೆಂಟೇಜ್ ವೈಸ್ ನೀವು ನೋಡ್ತಾ ಇದ್ದೀರಿ ಯಾರಿಗೆ ಎಷ್ಟು ಮತಗಳು ಅಂತ. 78% ಮತಗಳನ್ನು ಇಲ್ಲಿ 78% ಮತಗಳನ್ನು ಬಿಜೆಪಿಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 4,716 ಮತಗಳು ಬಿಜೆಪಿಗೆ ಬಂದಿರುವ ಮತ, 4,716 ಮತ. ಜೊತೆಗೆ ಇಲ್ಲಿ ಕಾಂಗ್ರೆಸ್ಗೆ ನೋಡಿ 1,293 ಮತ ಬಂದಿದೆ. 1,293 ಮತ, ಕೇವಲ 22% ಮತಗಳು. 78% 22%. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಕೇಸರಿಗೆ ಬಾಗುವಂತ ಸಾಧ್ಯತೆ ಇದೆ. ಸಾಧ್ಯತೆಯಲ್ಲ, ನಿಶ್ಚಳ ಅಂತ ಹೇಳ್ಬೋದು. ಆದರೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ದೊಡ್ಡ ವಿಚಾರ ಆಗುತ್ತೆ, ಬಹಳ ದೊಡ್ಡ ವಿಷಯ ಆಗುತ್ತೆ, ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ. ಆಕಾಂಕ್ಷಿಗಳು ಒಂದಷ್ಟು ಜನ ಇದ್ದಾರೆ, ಆದರೆ ಯಾರು ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ, ಯಾರಿಗೆ ಟಿಕೆಟ್ ಕೊಡ್ತಾರೆ, ಯಾರು ಟಿಕೆಟ್ ಪಡೀತಾರೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಇಷ್ಟರಲ್ಲಿ ಯಾರು ಬೆಸ್ಟ್, ಯಾರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ, ಗೆಲ್ಲೋದಕ್ಕೆ ಸುಲಭ ಆಗುತ್ತಾ, ಅಥವಾ ಒಂದು ವೇಳೆ ಜನರ ತೀರ್ಮಾನಕ್ಕೆ ವಿರುದ್ಧವಾಗಿ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ಏನಾಗಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದನ್ನು ತೋರಿಸ್ತೀವಿ. ಬ್ರೇಕ್ ಆದ್ಮೇಲೆ. ನನಗೆ ಶುಗರ್ ಲೆವೆಲ್ ಜಾಸ್ತಿ ಇತ್ತು, ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಮಣಿಕೊಳಕ್ ಆಗ್ತಿರ್ಲಿಲ್ಲ, ಕಣ್ಣೆಲ್ಲ ಮಂಜಿಗಾದಂಗೆ, ಬೆಳ್ಳುಗಳು ಹಿಂಗೆ ಮಡ್ಚಕ್ ಆಗ್ತಾ ಇಲ್ಲ, ಮಂಡಿ ಚುಪ್ಪು ಎಲ್ಲ ನೋವು ಬರ್ತಾ ಇತ್ತು. ನನಗೆ ಯಾವ್ದಪ್ಪ ಈ ಜೀವನ ಅನಿಸ್ತಿತ್ತು. ಅಮೃತ್ ನೋಡಿ ಡಿ ಪ್ಲೇಸ್ ತಗೊಂಡ್ಮೇಲೆ ಶುಗರ್ ಲೆವೆಲ್ ನಾರ್ಮಲ್ ಆಗಿದೆ. ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡ್ಕೊಂಡು ಲವ್ಲಿಕ್ಕೆ ಅಂತ ಕೆಲಸ ಮಾಡ್ಕೊಂಡು ನಾನು ಆರಾಮಾಗಿ ಮನೆಗೆ ಇದ್ದೀನಿ. ಆರೋಗ್ಯದ ಭರವಸೆ ಅಮೃತ್ ನೋನಿ ಡಿ ಪ್ಲಸ್. ಜೀವಿತ್ ನೀಟ್ ಅಂಡ್ ಜೆಇಇ ಅಕಾಡೆಮಿ ಯಲಹಂಕ ಬೆಂಗಳೂರು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ March 21 ನೀಟ್ ಮತ್ತು KCET ಪರೀಕ್ಷೆಗಳಿಗೆ ಕ್ರಾಶ್ ಕೋರ್ಸ್ ತರಗತಿಗಳು ವಸತಿ ನಿಲಯ ಸೌಲಭ್ಯದೊಂದಿಗೆ ಪ್ರಾರಂಭವಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಡಯಾಬಿಟಿಸ್ ಚೆಕಪ್ ಮಾಡ್ಲಿಕ್ಕಿದೆ, ಹೊರಡ್ತೇನೆ. 2024 ಲೋಕ ಸಮರದ ವೇಳೆ ವಿಸ್ತಾರ ನ್ಯೂಸ್ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ. ವಿಸ್ತಾರ ನ್ಯೂಸ್ನಲ್ಲಿ ಸಂಸದರ ಪರ ವೋಟ್ ಮಾಡುವ ವಿಭಿನ್ನ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದೀವಿ. ವಿಭಿನ್ನ ಕ್ಯಾಂಪೇನ್, ವಿಸ್ತಾರ ಪೋಲಿಂಗ್ ಬೂತ್, ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಗಲೇ ನಾನು ಹೇಳಿದೆ, ನಿನ್ನೆಯಿಂದ ರೆಸ್ಪಾನ್ಸ್ಗಳನ್ನು ನೀವು ನೋಡಿದ್ರೆ ನಿಜಕ್ಕೂ ಕರುನಾಡಿನ ನಮ್ಮೆಲ್ಲ ವೀಕ್ಷಕರಿಗೆ, ಕರುನಾಡಿನ ಜನರಿಗೆ ಕೈ ಮುಗಿದು ನಮಿಸ್ಬೇಕು. ಅಷ್ಟರ ಮಟ್ಟಿಗೆ ಒಂದು ಬಿಗ್ 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 ಕ್ಯಾಂಪೇನೂ ಹೌದು, ಜನರ ರಿಯಾಕ್ಷನ್ನು ಹಾಗೆ ಇದೆ. ವಿಸ್ತಾರ ಪೋಲಿಂಗ್ ಬೂತ್ ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಕ್ಕಿದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಸಂಸದರ ಪರ ವೋಟಿಂಗ್, ಆಯಾ ಕ್ಷೇತ್ರದ ಮತದಾರರಿಂದಲೇ ಎಂ ಪಿ ಯಾರಾಗಬೇಕು ಅಂತ ಅವರೇ ವೋಟ್ ಮಾಡ್ತಾ ಇದ್ದಾರೆ, ಆ ವೋಟಿಂಗ್ ಪರ್ಸೆಂಟೇಜನ್ನು ನೀವು ಗಮನಿಸಬೇಕು. ಎಷ್ಟರ ಮಟ್ಟಿಗೆ ಕರೆಗಳು ಬರ್ತಾ ಇದ್ದಾವೆ ಅದನ್ನು ಕೂಡ ನೀವು ನೋಡಬೇಕು. ನೋಡಿದ್ರೆ ನೀವೇ ಒಮ್ಮೆ ಆಶ್ಚರ್ಯ ಚಕಿತರಾಗ್ತೀರಿ, ಹೌದಾ ಹೀಗೂ ಸಾಧ್ಯ ಇದೆಯಾ ಅಂತ. ವೋಟಿಂಗ್ ನಾವು ನೋಡಿದ್ದೀವಿ, ಯಾವತ್ತೂ ಒಂದಿನ ವೋಟಿಂಗ್ ಶುರುವಾಗುತ್ತೆ, ಲೋಕಸಭೆ ಚುನಾವಣೆಯಂತೆ ಬರ್ತಾರೆ, ಮತ ಹಾಕ್ತಾರೆ, ಎಲ್ಲ ಫೈನ್. ಆದರೆ ಕರೆ ಮಾಡಿ ಮತದಾನ ಮಾಡೋದಿದೆಯಲ್ಲ,
ನಮಗೆ ಇಂಥವ್ರು ಬೇಕು, ಇಂಥವ್ರ ಅಭ್ಯರ್ಥಿ ಆದ್ರೆ ನಾವು ಮತ ಹಾಕ್ತೀವಿ, ಇಂಥವ್ರು ನಾವು ಗೆಲ್ಲಿಸ್ತೀವಿ, ಈ ತರದ್ ಹೇಳೋದಿದೆಯಲ್ಲ, ಇದು ವಿನೂತನ ಪ್ರಯತ್ನ. ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಒಂದು ವಿನೂತನ ಹೊಚ್ಚ ಹೊಸ ಪ್ರಯತ್ನ. ಈ ಪ್ರಯತ್ನದಲ್ಲಿ ನಾವು ಯಶಸ್ಸಾಗಿದ್ದೀವಿ. ಯಾಕೆ ಅಂದ್ರೆ ಜನರ ಆಶೀರ್ವಾದ ಇತ್ತು. ವಿಸ್ತಾರ ಪೋಲಿಂಗ್ ಬೂತ್ಗೆ ಎರಡನೇ ದಿನವೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಿನ್ನೆ ಮೊದಲನೇ ದಿನ ಆಗಿತ್ತು, ಇವತ್ತು ಎರಡನೇ ದಿನ. ಮಧ್ಯಾಹ್ನ ಬೆಂಗಳೂರು ಗ್ರಾಮಾಂತರ. ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನ ನಿಮ್ಮ ಕಣ್ಣೆದುರಿಡ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ರೆಡಿ ಆಗಿದೆ ಸಂಸದರ ಭವಿಷ್ಯ. ತೀವ್ರ ಕುತೂಹಲ ಕೆರಳಿಸಿದೆ ದಕ್ಷಿಣ ಕನ್ನಡ ಸಂಸದರ ಭವಿಷ್ಯ. ಯಾರು ಸಂಸದರಾಗ್ತಾರೆ, ದಕ್ಷಿಣ ಕನ್ನಡದ ಮತದಾರರ ಆಯ್ಕೆ ಯಾರು ಅಂತ ಗೊತ್ತಾ? ನೀವು ಹೇಳ್ಬೋದು, ಆಯ್ತಪ್ಪ ಬಿಜೆಪಿನೇ ಆಗಿರುತ್ತಲ್ಲಿ, ಏನೋ ಪ್ರಯೋಗಶಾಲೆ ಅಂತೆ, ಬೆಲ್ಟ್ ಅಂತೆ ಆಗಿರುತ್ತೆ ಅಂತ. ಆದರೆ ಯಾರು ಆಯ್ಕೆ ಮಾಡ್ತಾ ಇದ್ದಾರೋ ಅವರಿಗೆ ಅದೇ ತರ ಅನಿಸ್ತಾ ಇದೆಯಾ? ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿಆರ್ ಆಗ್ತಾರೆ. ಆ ಕುತೂಹಲ ಹಾಗೆ ಇದೆ. ಕೋಮು ಸೂಕ್ಷ್ಮ ಜಿಲ್ಲೆಯ ಗದ್ದುಗೆ ಯಾವ ಪಕ್ಷದ ಅಭ್ಯರ್ಥಿಗೆ, ಯಾರ ಅಭ್ಯರ್ಥಿ ಮಿಸ್ ಕಾಲ್ ಆದಂಥದ್ದು, ಅಂದ್ರೆ ನಾವು ಸ್ವೀಕಾರ ಮಾಡೋದಕ್ಕೂ ಸಾಧ್ಯ ಆಗದೇ ಇದ್ದಂತ ಕರೆಗಳು 21,000ಕ್ಕೂ ಹೆಚ್ಚು. ಕೋಮು ಸೂಕ್ಷ್ಮ ಪ್ರದೇಶ ಅಂತ ಕರಿತೀವಿ, ಕರೀತಾರೆ. ಇಲ್ಲಿ ಯಾರು ಎಂಪಿ ಆಗ್ತಾರೆ, ಯಾರು ಸಂಸದರಾಗ್ತಾರೆ? ವಿಸ್ತಾರ ನ್ಯೂಸ್ನಲ್ಲಿ ಭವಿಷ್ಯದ ಸಂಸದರ ಅಚ್ಚರಿಯ ಫಲಿತಾಂಶವನ್ನು ನಿಮ್ಗೆ ತೋರಿಸಲೇಬೇಕು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಧಮಾಕ ಅಂದುಕೊಂಡಂತೆ ಧಮಾಕ. ದಕ್ಷಿಣ ಕನ್ನಡ ಹಾಲಿ ಸಂಸದ ನಳೀನ್ ಕುಮಾರ್ ಕಟೀಲ್ಗೆ ಮಾತ್ರ ಶಾಕ್. ರೆಬಲ್ ಕ್ಯಾಂಡಿಡೇಟ್ ಅರುಣ್ ಪುತ್ತಿಲ ಪರ ಜನರ ಒಲವಿದೆ. ಅರುಣ್ ಕುಮಾರ್ ಪುತ್ತಿಲ ಪರ ಜನರ ಒಲವಿದೆ. ಬಿಜೆಪಿಯ ಬ್ರಿಜೇಶ್ ಚೌಟಾ ಪರವೂ ಹೆಚ್ಚಿನ ಮತಗಳು ಬಂದಿದ್ದಾವೆ, ಹಾಲಿ ಸಂಸದರಿಗಿಂತ ಹೆಚ್ಚು. ಟಿಕೆಟ್ ರೇಸ್ನಲ್ಲಿ ಬಿಜೆಪಿಯ ಸತ್ಯಜಿತ್ ಸುರತ್ಕಲ್ ಕೂಡ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವ್ರಿಗೂ ಕೂಡ ಗಮನ ಸೆಳೆಯುವಂತ ಮತಗಳು ಬಂದಿದ್ದಾವೆ. ಯಾರೇ ನಿಂತರು ಮೋದಿಗೆ ನಾವು ಮತ ಹಾಕ್ತೀವಿ ಎಂದವರು 1,300 ಜನ. ನಾವು ಸ್ವೀಕಾರ ಮಾಡಿದ್ದು 6,009 ಮತಗಳನ್ನ, ಅದರಲ್ಲಿ 1,300 ಜನ ಯಾರು ಬೇಕಾದ್ರೆ ನಿಂತ್ಕೊಳ್ಳಿ ಬಿಜೆಪಿಯಲ್ಲಿ, ನಾನು ಓಟ್ ಹಾಕೋದು ಬಿಜೆಪಿಗೆ ಅಂದಿದ್ದಾರೆ. ಇನ್ನೊಂದಷ್ಟು ಜನ ಯಾರೆಲ್ಲ ಈ ಬಾರಿ ಟಿಕೆಟ್ ಅನ್ನು ಪಡೀತಾರೋ ಪರ್ಟಿಕ್ಯುಲರ್ ಆಗಿ ಆ ಹೆಸರಿಗೆ ಓಟ್ ಹಾಕ್ತೀವಿ ಅಂದವ್ರು ಕೂಡ ಇದ್ದಾರೆ. ಹಾಗಾದ್ರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಯಾರೆಲ್ಲ ಆಕಾಂಕ್ಷಿಗಳಿದ್ರು, ಆಕಾಂಕ್ಷಿಗಳನ್ನು ಒಮ್ಮೆ ತೋರಿಸಿ. ನೀವಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ಜೀಪ್ ಬರ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್, ಬಿಜೆಪಿಯ ಆಕಾಂಕ್ಷಿ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಟಿಕೆಟ್ ಆಕಾಂಕ್ಷಿಯವರು, ಹಾಲಿ ಸಂಸದರು, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು, 3 ಬಾರಿ ಗೆದ್ದು ಬಂದಿದ್ದಾರೆ. ಹಾಗಾಗಿ ಪ್ರಬಲ ಆಕಾಂಕ್ಷಿ. 2019 ಚುನಾವಣೆಯಲ್ಲೂ ಇವ್ರಿಗೆ ಸ್ವಲ್ಪ ಮಟ್ಟಿಗೆ ವಿರೋಧ ಇತ್ತು, ಈಗಲೂ ವಿರೋಧ ಇದೆ. ಹಾಗಾಗಿ ಮತ್ತೊಬ್ಬರು ಆಕಾಂಕ್ಷಿ ಇದ್ದಾರೆ ಬಿಜೆಪಿಯಿಂದ. ಯಾರವರು? ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಯುವ ನಾಯಕರು ಆ ಭಾಗದಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಈ ಹಿಂದೆ ಅವರು ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಅವರು ಕೂಡ ಆಕಾಂಕ್ಷಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರು? ಸತ್ಯಜಿತ್ ಸುರತ್ಕಲ್. ಇವರು ಕೂಡ ಬಿಜೆಪಿಯ ಕಾರ್ಯಕರ್ತರು, ಬಹಳ ಗ್ರಾಸ್ ರೂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರೂ ಪ್ರಬಲ ಆಕಾಂಕ್ಷಿ. ನಾನಾಗಲೇ ಬೂತ್ನಲ್ಲಿದ್ದೆ, ಒಂದಷ್ಟು ಜನ ಫೋನ್ ಮಾಡಿ ಸತ್ಯಣ್ಣ ಅಂತ ಹೇಳಿದ್ದು ಕೂಡ ಕೇಳಿಸ್ಕೊಂಡೆ ನಾನು. ಸತ್ಯಣ್ಣಂಗೆ ಈ ಸಲ ಟಿಕೆಟ್ ಆಗಬೇಕು, ಅವರಿಗೆ ನಾವು ಓಟ್ ಹಾಕ್ತೀವಿ ಅಂತ ಹೇಳಿದವರು ಇದ್ದಾರೆ. ಕಾಂಗ್ರೆಸ್ನ ಆಕಾಂಕ್ಷಿಗಳು ಯಾರು? ಪದ್ಮರಾಜ್ ಕುದ್ರೋಳಿ. ಅಲ್ಲಿ ಪ್ರಬಲವಾಗಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಸಿಗ್ತಾ ಇದೆ, ಅಭ್ಯರ್ಥಿಗಳ ಕೊರತೆ ಇದೆ. ಹಿಂದೆ ಜನಾರ್ದನ್ ಪೂಜಾರಿ ಅವರು ಇದ್ರು, ಅವರು ತೆರೆಮರೆಗೆ ಸರಿದ ನಂತರ ಪ್ರಬಲವಾದ ಅಭ್ಯರ್ಥಿ ಇಂಥವರು ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮೊದಲನೇ ಆಕಾಂಕ್ಷಿಯವರು ಕುದ್ರೋಳಿ ಅವರು. ಎರಡನೇ ಆಕಾಂಕ್ಷಿ, ನಮ್ಮ ಜೀಪ್ ಬರ್ತಾ ಇದೆ, ಆ ಜೀಪ್ನಲ್ಲಿ ಯಾರು ಬಂದರು? ವಿನಯ್ ಕುಮಾರ್ ಸೋರಕೆ ಬಂದರು. ವಿನಯ್ ಕುಮಾರ್ ಸೋರಕೆ ಕಾಪುನಿಂದ ಈ ಹಿಂದೆ ಶಾಸಕರಾಗಿದ್ದರು, ಈಗ ಮಾಜಿ ಶಾಸಕರು, ಆ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ವಿನಯ್ ಕುಮಾರ್ ಸೋರಕೆ ಕಾಂಗ್ರೆಸ್ನಲ್ಲಿ ಸಂಘಟನೆಯು ಬಲವಾಗಿದೆ, ಹಾಗಾಗಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್. ಜೀಪ್ ಬಂತು, ಈ ಜೀಪ್ನಲ್ಲಿ ನೆಕ್ಸ್ಟ್ ಯಾರು ಬಂದಿದ್ದಾರೆ? ಮಿಥುನ್ ರೈ ಬಂದಿದ್ದಾರೆ. ಮಿಥುನ್ ರೈ 2019 ಲೋಕಸಭೆ ಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಮುಂದೆ ನಿಂತು 1,40,000 ಮತಗಳ ಅಂತರದಿಂದ ಸೋತಿದ್ದಾರೆ. ಈ ಬಾರಿ ಮೂಡುಬಿದ್ರೆಯಿಂದ ಉಮಾನಾಥ್ ಕೋಟ್ಯಾನ್ ಅವರ ಮುಂದೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ರು, ಅಲ್ಲೂ ಕೂಡ ಅವರು ಸೋತು. ಹಾಗಾಗಿ ಅವರೂ ಪ್ರಬಲ ಆಕಾಂಕ್ಷಿಸಿ. ದಿಸ್ ಪರ್ಸನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಇವರು ಇಡೀ ದಕ್ಷಿಣ ಕನ್ನಡದ ಲೋಕಸಭೆಯ ಚಿತ್ರಣವನ್ನು ಬದಲಿಸಬಲ್ಲ ನಾಯಕ. ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ ಇದೆ.
ಪುತ್ತಿಲ ಪರಿವಾರ ಅಂತ ಮಾಡ್ಕೊಂಡಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಬಿಜೆಪಿಯಿಂದ ಹೊರಬಂದು ಸ್ಪರ್ಧೆ ಮಾಡಿದ್ರು ಪಕ್ಷೇತರರಾಗಿ. ಬಿಜೆಪಿಯಲ್ಲಿ ಸೋತು, ಸೋತಿದ್ ಮಾತ್ರ ಅಲ್ಲ, ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು. ಒಂದು ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇನ್ನೊಬ್ಬರು ಕಾಂಗ್ರೆಸ್ನಿಂದ ಆಕಾಂಕ್ಷಿ ಬಿ ಕೆ ಹರಿಪ್ರಸಾದ್ ಎಂಎಲ್ಸಿ ಪರಿಷತ್ನ ಸದಸ್ಯರಾಗಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಬಿಲ್ಲವ ಸಮುದಾಯದ ನಾಯಕ. ಬಿಲ್ಲವರ ಓಟು ಬಹಳಷ್ಟಿದೆ, ಬಂಟರ ಓಟು ಅಷ್ಟೇ ಇದೆ. ಹೀಗಿರುವಾಗ ಈ ಜಾತಿ ಸಮೀಕರಣ ನಡೆಯುತ್ತಾ ಕರಾವಳಿಯಲ್ಲಿ ಅಥವಾ ಹಿಂದುತ್ವದ ಅಲೆ ಮಾತ್ರ ನಡೀತಾ ಗೊತ್ತಿಲ್ಲ. ಈ ಎರಡು ಫ್ಯಾಕ್ಟರ್ ಇದೆ, ಅದರಲ್ಲಿ ಬಹಳ ಪ್ರಮುಖವಾಗಿ ಅರುಣ್ ಕುಮಾರ್ ಪುತ್ತಿಲ ಇವರ ಪಾತ್ರ ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ 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 ಪ್ರಮುಖವಾಗುತ್ತೆ, ಅದನ್ನು ನಾವು ಗಮನಿಸಲೇಬೇಕು. ಈಗಾಗಲೇ ಬಿಜೆಪಿಯಿಂದ ಸಾಕಷ್ಟು ಜನ ಅವರನ್ನ ಮನವೊಲಿಸಬೇಕು, ಮತ್ತೆ ಬಿಜೆಪಿಗೆ ಕರೆ ತರಬೇಕು ಅಂತ ಹೊರಟಿದ್ದಾರೆ. ಅದು ಯಶಸ್ವಿ ಆಗುತ್ತಾ? ಯಶಸ್ವಿ ಆದರೆ ಬಿಜೆಪಿಗೆ ಗೆಲ್ಲುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಫಲಿತಾಂಶವನ್ನು ನೋಡೋಣ. ಕೋಮು ಸೂಕ್ಷ್ಮ ಜಿಲ್ಲೆಯಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ, ಮತ್ತೆ ಬಿಜೆಪಿ ಗೆಲ್ಲಬಹುದು. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಲ್ಲಿನ ಮತದಾರರು ಜೈ ಅಂದಿದ್ದಾರೆ. ಒಟ್ಟು 21,000 ಕರೆಗಳ ಪೈಕಿ 6,009 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿಯ ಪರ 4,716 ಮತಗಳು ಚಲಾವಣೆಗೊಂಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಬಂದಿರೋದು ಬರೀ 1,293 ಮತಗಳು. ಬಿಜೆಪಿಗೆ ಬಂದದ್ದು ಅಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ಎಲ್ಲ ಅಭ್ಯರ್ಥಿಗಳು ಒಬ್ಬರು ಅಂತ ಅಲ್ಲ, ನಳಿನ್ ಕುಮಾರ್ ಕಟೀಲ್ ಅಂತ ಮಾತ್ರ ಅಲ್ಲ, ಬ್ರಿಜೇಶ್ ಚೌಟ ಅಂತ ಮಾತ್ರ ಅಲ್ಲ, ಸತ್ಯಜಿತ್ ಸುರತ್ಕಲ್ ಅಂತ ಮಾತ್ರ ಅಲ್ಲ, ಇಡೀ ಬಿಜೆಪಿಗೆ ಬಂದಿರುವ ಮತಗಳು. ಒಟ್ಟು 21,000 ಕರೆಗಳು ಬಂದಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಅಷ್ಟೊಂದು ದೊಡ್ಡ ಕರೆಗಳು ಬಂದಿದ್ದಾವೆ ಅಂತ ಹೇಳಿದ್ರೆ ಒಂದು 60-70,000 ಕರೆಗಳು ಬಂದ ರೀತಿಯಲ್ಲಿ. ಹಾಗಾಗಿ ಆ ನಂಬರ್ಸ್ ಬಹಳ ಸಣ್ಣದು ಅಂತ ನಿಮಗನಿಸ್ಬೋದು, ಬಟ್ ಅದು ಸಣ್ಣದಲ್ಲ, ಬಹಳ ದೊಡ್ಡ ನಂಬರ್ ಅದು. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಸಿಗ್ತಾ ಇರೋದು 1,293 ಮತಗಳು. ಕೋಮು ಸೂಕ್ಷ್ಮ ಜಿಲ್ಲೆ, ಬಿಜೆಪಿಯದ್ದೇ ಮತ್ತೊಮ್ಮೆ ಪಾರುಪತ್ಯ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಂದಿದ ಒಮ್ಮೆ ಆ ಮತಗಳನ್ನ ಗ್ರಾಫಿಕ್ಸ್ ಮೂಲಕ ತೋರಿಸ್ತಾ ಹೋಗ್ತು, ಎಷ್ಟೆಷ್ಟು ಮತಗಳು ಬಂದಿದ್ದಾವೆ ಯಾರ್ಯಾರಿಗೆ ಬರಲಿ. ಅಲ್ಲಿ ನೀವು ನೋಡ್ತಾ ಇದ್ದೀರಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅರುಣ್ ಕುಮಾರ್ ಪುತ್ತಿಲ ಇವರನ್ನು ನಾವು ಅದರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ, ಪಕ್ಷೇತರ ಅಂತ ಕನ್ಸಿಡರ್ ಮಾಡಿದ್ವಿ. 1,211 ಮತಗಳು, 1,211 ಮತಗಳು ಅರುಣ್ ಕುಮಾರ್ ಪುತ್ತಿಲ ಅವರು. ಅರುಣ್ ಕುಮಾರ್ ಪುತ್ತಿಲ ಅವರು ಸ್ಪರ್ಧೆ ಮಾಡಿದ್ರೆ ಅವರು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡಬೇಕು ಅಂತಿಲ್ಲ, ಅರುಣ್ ಕುಮಾರ್ ಪುತ್ತಿಲ ಅನ್ನೋ ಹೆಸರಿಗೆ ಬಂದಿರುವ ಮತಗಳು 1,211 ಮತಗಳು. ನಾವು ಸ್ವೀಕಾರ ಮಾಡಿದಂಥ ಕರೆ 6,000 ಚಿಲ್ಲರೆ, ಅದರಲ್ಲಿ ಅವರು ಪಡೆದಿರುವ ಮತನೇ 1,200 ನೋಡಿ. ಇಲ್ಲಿ ಸತ್ಯಜಿತ್ ಸುರತ್ಕಲ್ ಅವರು ಪಡೆದಿರುವ ಮತಗಳು 695 ಮತಗಳು. ಸತ್ಯಜಿತ್ ಸುರತ್ಕಲ್ ಅವರು ಪಡೆದ ಮತಗಳು. ಇದರಲ್ಲಿ ಆಗಲೇ ನಾವು 4,861 ಅಂದ್ವಲ್ಲ, ಅದು ಬಿಜೆಪಿ ಪಡೆದ ಮತ. ಬಿಜೆಪಿಯಲ್ಲೂ ಒಬ್ಬೊಬ್ಬ ಕ್ಯಾಂಡಿಡೇಟ್ ಎಷ್ಟೆಷ್ಟು ಪಡೆಯಬಹುದು ಅಂತ ನೋಡಿದ್ವಿ. ಹಾಲಿ ಸಂಸದ, ಮಾಜಿ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪಡೆದಿರುವ ಮತಗಳು 400 ಮತಗಳು. ನಮ್ಮ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತಿಗೆ ಇವರ ಪರವಾಗಿ ಬಂದಿರುವ ಮತ 400. ಮೂರನೇ ಸ್ಥಾನದಲ್ಲಿದ್ದಾರೆ, 400 ಮೂರು ಅಲ್ಲ, ನಾಲ್ಕನೇ ಸ್ಥಾನ ಬ್ರಿಜೇಶ್ ಚೌಟ 911 ಮತಗಳನ್ನು ಪಡೆದಿದ್ದಾರೆ, ಎರಡನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಗಮನಿಸಬೇಕು, 1,499 ಮತಗಳು ಬಿಜೆಪಿಗೆ ಬಂದಿದ್ದಾವೆ, 1,499 ಮತಗಳು ಬಿಜೆಪಿಗೆ ಬಂದಿದ್ದಾವೆ. ಬಿಜೆಪಿಯಿಂದ ಯಾರೇ ನಿಂತರು ಇದ್ಯಾವ ಮತ ಅಂತ ನೀವು ಕೇಳಬಹುದು. ಬಿಜೆಪಿಯಿಂದ ಯಾವ ಅಭ್ಯರ್ಥಿ ನಿಂತರೂ ಇಷ್ಟು ಮತಗಳನ್ನು ಕೊಡ್ತೀವಿ, 1,499 ಮತಗಳನ್ನು ಕೊಡ್ತೀವಿ ಅಂತ ಜನ ಹೇಳಿದ್ದಾರೆ. ಯಾರು ಬೇಕಾದ್ರೂ ನಿಂತ್ಕೊಳ್ಳಿ, ಯಾವ ಅಭ್ಯರ್ಥಿ ಬೇಕಾದ್ರೂ ನಿಂತ್ಕೊಳ್ಳಿ, ನಾವು ಬಿಜೆಪಿಗೆ ಹಾಕದಪ್ಪ, ಈ ಥರ ಹೇಳೋರು 1,499 ಇದೆ. ಆದರೆ ಬಹಳ ಗಮನಾರ್ಹ ನೀವು ಇಲ್ಲಿ ನೋಡಬೇಕಾಗಿರೋದು, ಈ ಇಡೀ ಫಲಿತಾಂಶವನ್ನು ವಿಶ್ಲೇಷಿಸಬೇಕಾಗಿರೋದು ಅರುಣ್ ಕುಮಾರ್ ಪುತ್ತಿಲ. ಅವರನ್ನು ನಾವು ಬಿಜೆಪಿ ಅಂತ ಸೇರಿಸಿರಲಿಲ್ಲ, ಅವ್ರನ್ನ ಪಕ್ಷೇತರ ಅಂತ ಇಟ್ಟಿದ್ವಿ, ಅದರ್ಸ್ ಅಂತ ಇಟ್ಟಿದ್ವಿ. ಅರುಣ್ ಕುಮಾರ್ ಪುತ್ತಿಲ ಅವರ ಹೆಸರಿಗೆ ಬಂದಿರುವ ಮತಗಳೇ 1,200 ಅತಿ ಹೆಚ್ಚು.
ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದರು ಅವರು ಪಡೆದಿರುವ ಮತ 400 ಬರೇ 400 ಬಿಜೆಪಿ ಯೋಜನೆ ಮಾಡಬೇಕು ಗೊತ್ತಿಲ್ಲ ಏನು ಮಾಡುತ್ತಾರೆ ಅಂತ ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನೋದು ಕೂಡ ಇದೆ ಒಟ್ಟು ನಾವು 21,000 ಕರೆಗಳನ್ನು ಸ್ವೀಕಾರ ಮಾಡಿದೀವಿ ನಾವು ಪಡೆದಿರುವ ಮತ ಪಡೆದಿರುವ ಫೋನ್ ಕರೆಗಳು ನಾವು ಸ್ವೀಕಾರ ಮಾಡಿರೋದು ಪಿಕ್ ಮಾಡಿರೋದು 6009 ಉಳಿದದೆಲ್ಲ ಮಿಸ್ ಕಾಲ್ ಆಗಿದೆ ಅಷ್ಟು ಜನ ಕರೆ ಮಾಡಿದ್ದಾರೆ ನಮಗೆ ಅಷ್ಟು ಜನ ಹೇಳಿರೋದು ಇಷ್ಟು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಪಾರುಪತ್ಯ ಆದರೆ ಯಾರು ಕಂಟೆಂಡೆಂಟ್ ಆಗ್ತಾರೆ ಯಾರಲ್ಲಿ ಬಂದು ಸ್ಪರ್ಧೆ ಮಾಡ್ತಾರೆ ಅವರ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಇಲ್ಲಿ ಗಮನಿಸ್ತಾ ಇದ್ದೀರಿ ಮತಗಳ ಶೇಕಡಾವಾರು ಗಮನಿಸ್ತಾ ಇದ್ದೀರಿ ಬಿಜೆಪಿಗೆ 78% ಮತಗಳು ಬಂದಿದ್ದಾವೆ 78% ಅಂದ್ರೆ ಟೋಟಲ್ 4,716 ಮತಗಳು ಬಂದಿದ್ದಾವೆ ಬಿಜೆಪಿ ಇನ್ನು ಕಾಂಗ್ರೆಸ್ಗೆ 22 ಮತಗಳು 22% ಮತಗಳು 1293 ಮತಗಳು ಬಂದಿದ್ದಾವೆ 22% 1293 ಮತಗಳು ಈ 78% ಮತ ಇದೆಯಲ್ಲ ಆ ಮತದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರ ಮತಗಳು ಕೂಡ ಇದೆ ಅದರ್ಸ್ ಇತರೆ 0 ಜನ ಹೇಳ್ತಾ ಇರೋದು ಒಂದ ಕಾಂಗ್ರೆಸ್ ಬೇಕು ಅಥವಾ ಬಿಜೆಪಿ ಬೇಕು ಅದನ್ನ ಬಿಟ್ಟು ಯಾರು ಬೇಕು ಅಂತ ಅವ್ರು ಹೇಳ್ತಾ ಇಲ್ಲ ವೆರಿ ಇಂಟ್ರೆಸ್ಟಿಂಗ್ಲಿ ನಾನು ಪೋಲಿಂಗ್ ಬೂತ್ ನಲ್ಲಿ ಇದ್ದೆ ತುಂಬಾ ಜನ ಮಾತಾಡ್ತಾ ಇದ್ರು ಮಾತಾಡ್ತಾ ಹೇಳ್ತಾ ಇದ್ರು ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ನಾವು ಮೋದಿಗೆ ಮತ ಹಾಕ್ತೀವಿ ಬಿಜೆಪಿಯನ್ನ ಗೆಲ್ಲಿಸ್ತೀವಿ ಹಿಂದುತ್ವದ ಪರವಾಗಿದ್ದೀವಿ ಆದರೆ ಹಾಲಿ ಸಂಸದರಿಗೆ ಮಾತ್ರ ಕೊಡಬೇಡಿ ಅಂತ ಅವ್ರು ಕೇಳ್ತಾ ಇರ್ತಾರೆ ಪರ್ಸೆಂಟೇಜ್ ವೈಸ್ ನೀವು ನೋಡ್ತಾ ಇದ್ದೀರಿ ಯಾರಿಗೆ ಎಷ್ಟು ಮತಗಳು ಅಂತ 78% ಮತಗಳನ್ನ ಇಲ್ಲಿ 78% ಮತಗಳನ್ನ ಬಿಜೆಪಿಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ 4,716 ಮತಗಳು ಬಿಜೆಪಿಗೆ ಬಂದಿರುವ ಮತ 4,716 ಮತ ಜೊತೆಗೆ ಇಲ್ಲಿ ಕಾಂಗ್ರೆಸ್ಗೆ ನೋಡಿ 1,293 ಮತ ಬಂದಿದೆ 1,293 ಮತ ಕೇವಲ 22% ಮತಗಳು 78% ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಕೇಸರಿಗೆ ಬಾಗುವಂತ ಸಾಧ್ಯತೆ ಇದೆ ಸಾಧ್ಯತೆಯಲ್ಲ ನಿಶ್ಚಳ ಅಂತ ಹೇಳಬಹುದು ಆದರೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ದೊಡ್ಡ ವಿಚಾರ ಆಗುತ್ತೆ ಬಹಳ ದೊಡ್ಡ ವಿಷಯ ಆಗುತ್ತೆ ಬಹಳ ದೊಡ್ಡ ವಿಷಯ ಆಗುತ್ತೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಆಕಾಂಕ್ಷಿಗಳು ಒಂದ ಜನ ಇದ್ದಾರೆ ಆದರೆ ಯಾರು ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಯಾರು ಟಿಕೆಟ್ ಪಡೀತಾರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಇಷ್ಟಲ್ಲಿ ಯಾರು ಬೆಸ್ಟ್ ಯಾರು ಟಿಕೆಟ್ ಕೊಟ್ಟರೆ ಏನಾಗುತ್ತೆ ಗೆಲ್ಲೋದಕ್ಕೆ ಸುಲಭ ಆಗುತ್ತಾ ಅಥವಾ ಒಂದು ವೇಳೆ ಜನರ ತೀರ್ಮಾನಕ್ಕೆ ವಿರುದ್ಧವಾಗಿ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ಏನಾಗಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಆ ಒಂದು ಇಡೀ ಪ್ರಾಂತ್ಯದ ಫಲಿತಾಂಶವನ್ನು ನಿಮಗೆ ಇಡ್ತಾ ಇದ್ವಿ ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪರ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇದೆ ಯಾರು ಫೇವರೇಟ್ ಹಾಗಾದ್ರೆ ಈ ಭಾಗದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಫೇವರೇಟ್ ಆದಂತ ಅಭ್ಯರ್ಥಿಯ ಅರುಣ್ ಕುಮಾರ್ ಪುತ್ತಿಲ ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪರ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇದೆ ಆಕಾಂಕ್ಷಿ ಬ್ರಿಜೇಶ್ ಚೌಟಾ ಪರ ಮತದಾರರು ಆಸಕ್ತಿ ವಹಿಸಿದ್ದಾರೆ ಸತ್ಯಜಿತ್ ಸುರತ್ಕಲ್ ಪರವೂ ಅದೇ ಅಲೆ ಇದೆ ಹಾಲಿ ಸಂಸದ ಕಟೀಲ್ ಪರ ಬಹಳ ಒಲವು ಕಡಿಮೆ ಇದೆ 2019 ಚುನಾವಣೆಯಲ್ಲಿ 140,000 ಮತಗಳ ಅಂತರದಿಂದ ನಳಿನ್ ಕುಮಾರ್ ಕಟೀಲ್ ಗೆದ್ದಿದ್ರು ಮಿಥುನ್ ರೈ ಅವರ ವಿರುದ್ಧ ಆದರೆ ಈ ಬಾರಿ 2019 ಅವರ ವಿರುದ್ಧ ಬಹಳ ಕಾರ್ಯಕರ್ತರೇ ನಿರುತ್ಸಾಹಿಗಳಾಗಿದ್ರು ಬದಲಾವಣೆ ಮಾಡಬೇಕು ಅಂತ ಕೇಳ್ತಾ ಇದ್ರು ಒಂದ್ ರೀತಿ ಆರ್ಎಸ್ಎಸ್ ನ ಕ್ಷೇತ್ರ ಆರ್ಎಸ್ಎಸ್ ಯಾರಿಗೆ ಟಿಕೆಟ್ ಕೊಡಿ ಅಂತ ಹೇಳುತ್ತೋ ಆ ಟಿಕೆಟ್ ಅನ್ನ ಅಲ್ಲಿ ಕೊಡ್ತಾರೆ ಯಾರೇ ನಿಂತರೂ ಬಿಜೆಪಿ ಪರ ಹೆಚ್ಚಿನ ಒಲವಿದೆ ಆದರೆ ನಳಿನ್ ಕುಮಾರ್ ಕಟೀಲ್ ಅವರ ಪರವಾಗಿ ಮಾತ್ರ ಬಹಳ ನಿರುತ್ಸಾಹ ಇದೆ ನೋಡೋಣ ಪುಷ್ಪರಾಜ್ ಅವರು ಇದ್ದಾರೆ ಹಿರಿಯ ಪತ್ರಕರ್ತರು ಆ ಭಾಗದ ರಾಜಕಾರಣವನ್ನು ಬಹಳ ಚೆನ್ನಾಗಿ ಬಲ್ಲವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪುಷ್ಪರಾಜ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಆ ಭಾಗದಲ್ಲಿ ಬಿಜೆಪಿಯಿಂದ ಯಾರೇ ನಿಂತರೂ ಗೆಲ್ತಾರೆ ಅನ್ನೋದು ಹೌದು ಆದರೆ ನಮ್ಮ ಫಲಿತಾಂಶದಲ್ಲಿ ತೋರಿಸ್ತಾ ಇರೋ ಪ್ರಕಾರ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಒಂದು ವೇಳೆ ಟಿಕೆಟ್ ಕೊಡದೆ ನಳಿನ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟರೆ ನಾವು ನೋಟಾಗಿ ಹಾಕ್ತೀವಿ ಅಂತ ಹೇಳಿದವರು ಬಹಳಷ್ಟು ಜನ ಇದ್ದಾರೆ ನಾನೇ ನಿಂತಿದ್ದೆ ನಾನೇ ಕರೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದೆ ಎಷ್ಟರ ಮಟ್ಟಿಗೆ ಅಲ್ಲಿರುವ ವೋಟರ್ಸ್ ಅದರಲ್ಲೂ ಬಿಜೆಪಿಯ ಬಹಳ ನಿಷ್ಠಾವಂತ ಕಾರ್ಯಕರ್ತರು ಇರ್ತಾರಲ್ಲ ಅವರು ಬೇಸರ ವ್ಯಕ್ತಪಡಿಸಿದ್ರು ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಅಂತ ಹೇಳಿದ್ರೆ ಅದನ್ನ ಹೇಳೋದಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ಬೇಸರ ಇದೆ ಅದು ನಮ್ಮ ರಿಸಲ್ಟ್ ಅಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ ಏನಾಗಬಹುದು ಅಂತ ಸರ್ ಆ ಭಾಗದಲ್ಲಿ ಸಲ ಕಳೆದ 3 ಚುನಾವಣೆಗಳ ಫಲಿತಾಂಶವನ್ನು ಗಮನಿಸಿದಾಗ
ಬಿಜೆಪಿ ತನ್ನ ಬಲವನ್ನು ವೃದ್ಧಿಸಿಕೊಂಡು ಬಂದಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 2 ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಪ್ರಾಬಲ್ಯ ಹೊಂದಿಲ್ಲ. ಅದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಏನಾಯಿತು, ಅರುಣ್ ಕುಮಾರ್ ಪುತ್ತಿಲ ಅವರು ನಿಲ್ತಾರೆ. ಆ ಕಾರಣದಿಂದಾಗಿ ಬಿಜೆಪಿಯಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತದೆ. ಅದೊಂದು ಬಿಟ್ಟರೆ ಉಳಿದ ಎಲ್ಲ ಸ್ಥಾನದಲ್ಲಿ ಒಂದು ಮಂಗಳೂರು ಕ್ಷೇತ್ರವನ್ನು ಬಿಟ್ಟರೆ ಬಿಜೆಪಿಯೇ ತನ್ನ ಪ್ರಾಬಲ್ಯವನ್ನು ವೃದ್ಧಿಸಿಕೊಂಡು ಬಂದಿದೆ. ಸುಮಾರು 57% ಮತವನ್ನು ನಳಿನ್ ಕುಮಾರ್ ಅವರು ಪಡೆದುಕೊಳ್ತಾರೆ. ಅವರ ಪ್ರತಿಸ್ಪರ್ಧಿಯಾಗಿ ಒಬ್ಬ ಯುವ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅಂತೇಳಿ ಮಿಥುನ್ ರೈ ಅವರು ನಿಲ್ಲಿಸ್ತಾರೆ. ಅವರು 37% ಮತಗಳನ್ನು ಪಡೀತಾರೆ. ಇತ್ತೀಚಿನ 3 ದಶಕಗಳ ಬೆಳವಣಿಗೆಯನ್ನು ಗಮನಿಸಿದಾಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಒಂದು ಬಿಜೆಪಿಗೆ ಭದ್ರಕೋಟೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಈ ಹಿಂದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಸಹ ನಡೀತಾ ಇತ್ತು, ಕಾಂಗ್ರೆಸ್ ಬಿಜೆಪಿ ಮತ್ತು JDS ನಡುವೆ. ಆದರೆ ಅದು ಬದಲಾಗ್ತಾ ನೇರ ಸ್ಪರ್ಧೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನಡೀಲಿಕ್ಕೆ ಆರಂಭ ಆಯಿತು. ಇತ್ತೀಚಿನ ದಿನದಲ್ಲಿ ಮತ್ತಷ್ಟು ಬಿಜೆಪಿ ತನ್ನ ಬಲವನ್ನು ವೃದ್ಧಿಸಿಕೊಂಡಿದೆ. ಆದರೆ ಈ ಬಾರಿ ಬಿಜೆಪಿಯ ಒಳಗೆ ಆಂತರಿಕವಾಗಿ ಕೆಲವೊಂದು ಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಅದರಲ್ಲಿ ಒಬ್ಬರು ಸತ್ಯಜಿತ್ ಸುರತ್ಕಲ್ ಅವರು, ಅರುಣ್ ಕುಮಾರ್ ಪುತ್ತಿಲ ಅವರು ಈ ರೀತಿಯಾಗಿ ನೇರವಾಗಿ ಸಾರ್ವಜನಿಕವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ, ನಾವು ಆಕಾಂಕ್ಷಿಗಳು ಅಂತೇಳಿ. ಅದರಿಂದಾಗಿ ಈ ಸಲ ಅಭ್ಯರ್ಥಿಗಳ ಆಯ್ಕೆ ಇನ್ನಷ್ಟು ನಿಧಾನ ಆಗ್ತಾ ಇದೆ. ಇಲ್ಲಾದರೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗ್ತಾ ಇತ್ತು. ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರೇ ಅನ್ನೋದು ಈಗಾಗಲೇ ಪ್ರಕಟ ಆಗ್ತಾ ಇತ್ತು. ಅಭ್ಯರ್ಥಿಯ ಆಯ್ಕೆಯನ್ನು ಮಾಡೋದೇ ಈಗ ಸ್ವಲ್ಪ ಒಂದು ಗೊಂದಲದ ವಿಷಯ ಆಗಿದೆ. ತಾವು ಈಗಾಗಲೇ ಹೇಳಿದಾಗೆ ತಮ್ಮ ಸಮೀಕ್ಷೆಗಳು ಹೇಳುವ ಹಾಕಿ ಹಾಲಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪಕ್ಷದ ಒಳಗಿನಿಂದಲೇ ಕೆಲವು ಭಿನ್ನಾಭಿಪ್ರಾಯಗಳು ಇರುವುದರಿಂದ ಪ್ರತ್ಯೇಕ ಅಭ್ಯರ್ಥಿಗಳು ಅಲ್ಲಿ ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಅವರು ನಿರಂತರವಾಗಿ 3 ಬಾರಿ ಜಯಗಳಿಸಿರೋದ್ರಿಂದ ಇನ್ನೊಬ್ಬರಿಗೆ ಕೊಡಬೇಕು ಅಥವಾ ನಾವು ಆಕಾಂಕ್ಷಿಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ನಂಥವರು ನಾವು ಹಿರಿಯರು, ಪಕ್ಷಕ್ಕಾಗಿ ದುಡಿದವರು, ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಪುತ್ತಿಲ್ ಅವರು ಸಹ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ನೇರವಾಗಿ ಬಿಜೆಪಿಯ ವಿರುದ್ಧನೇ ನಿಂತಿದ್ದಾರೆ. ಅದರಿಂದ 2ನೇ ಸ್ಥಾನವನ್ನು ಅಲ್ಲಿ ಪಡೆದುಕೊಂಡಿದ್ದಾರೆ. ಒಟ್ಟು ಸಾಕಷ್ಟು ಮತವನ್ನು ಪಡೆದಿರುವ ಕಾರಣ ಈ ಸಲ ಏನು ಟಿಕೆಟ್ ಘೋಷಣೆ ಆಗಿಲ್ಲ. ಆದರೆ ಪುತ್ತೂರಲ್ಲಿ ಏನಾಯ್ತು, ಇಲ್ಲೂ ಕೂಡ ಅದೇ ಪುನರಾವರ್ತನೆ ಆದರೆ ಏನ್ ಕತೆ ಅಂತ. ಒಂದ ಅರುಣ್ ಕುಮಾರ್ ಪುತ್ತಿಲ ಅವರ ಪುತ್ತಿಲ ಪರಿವಾರವನ್ನ ಬಿಜೆಪಿಗೆ ಕರ್ಕೊಂಡು ಬರಬೇಕು. ಆದರೆ ಈ ಹಿಂದೆ ವಿಧಾನಸಭೆ ಚುನಾವಣೆ ಹೊತ್ತಿನಲ್ಲಿ ಒಂದು ರೀತಿ ಬಿಜೆಪಿ ಮೊಂಡುತನ ಮಾಡ್ತು, ಬೇಕಾಗಿಲ್ಲ ಅಂತ ಹೇಳ್ತು, ಅದರ ಪರಿಣಾಮ ಏನಾಯ್ತು ಅಂತ ಗೊತ್ತಾಯ್ತು. ಸೊ ಮತ್ತೆ ರೆಬಲ್ ಆಗಿ ಎಲ್ಲಾದರೂ ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಏನಾಗ್ಬೋದು? ಪಕ್ಷದೊಳಗಿನ ಈ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸಲಿಕ್ಕೆ ಒಳಗಿಂದ ಬಹಳ ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ಆ ಪಕ್ಷದ ಹಿರಿಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತಿಮ ಕ್ಷಣದಲ್ಲಿ ಅದನ್ನು ಪರಿಹರಿಸಲಿಕ್ಕೂ ಸಾಧ್ಯ ಆದರೆ ಮತ್ತೆ ಬಿಜೆಪಿಯೇ ಇಲ್ಲಿ ತನ್ನ ಪ್ರಾಬಲ್ಯವನ್ನು ಉಳಿಸಿಕೊಳ್ಬೋದು. ಇಲ್ಲದೆ ಹೋದರೆ ಮತಗಳು ಒಡೆದು ಹೋದರೆ ಆ ಮತಗಳ ಧ್ರುವೀಕರಣದಿಂದ ಪುತ್ತೂರಿನಲ್ಲಿ ಏನಾಯಿತು ಆ ಫಲಿತಾಂಶ ಲೋಕಸಭಾ ಕ್ಷೇತ್ರದಲ್ಲಿ ಸಹ ಆಗುವ ಸಾಧ್ಯತೆಗಳಿದೆ. ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸಹ ಮುಖ್ಯ ಆಗ್ತದೆ. ಅದರ ಜೊತೆಗೆ ಜಾತಿ ರಾಜಕಾರಣ ಅದು ಅಭ್ಯರ್ಥಿಯ ಆಯ್ಕೆಗೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿನಲ್ಲೂ ನಡೀತಾ ಇದೆ. ಯಾವ ಜಾತಿಯ ಅಭ್ಯರ್ಥಿಯನ್ನು ಇಲ್ಲಿ ನಿಲ್ಲಿಸುವುದು ಅನ್ನುವಂಥ ಪ್ರಶ್ನೆ ಇವತ್ತಿದೆ. ಆ ಕಾರಣದಿಂದಾಗಿ ಇವತ್ತು ಅಭ್ಯರ್ಥಿಗಳ ಹುಡುಕಾಟ ಮತ್ತೆ ನಡೀತಾ ಇದೆ, ಒಂದು ರೀತಿ ಪ್ರಯತ್ನ ನಡೀತಾ ಇದೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪುಷ್ಪರಾಜ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ಎರಡು ಲೋಕಸಮರದ ವೇಳೆ ವಿಸ್ತಾರ ನ್ಯೂಸ್ ಹೊಸ ಬಯಲುಗಲ್ಲನ್ನು ಸ್ಥಾಪಿಸಿದೆ. ವಿಸ್ತಾರ ನ್ಯೂಸ್ನಲ್ಲಿ ಸಂಸದರ ಪರ ವೋಟ್ ಮಾಡುವ ವಿಭಿನ್ನ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದೀವಿ. ವಿಭಿನ್ನ ಕ್ಯಾಂಪೇನ್, ವಿಸ್ತಾರ ಪೋಲಿಂಗ್ ಬೂತ್, ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಗಲೇ ನಾನು ಹೇಳಿದೆ, ನಿನ್ನೆಯಿಂದ ರೆಸ್ಪಾನ್ಸ್ಗಳನ್ನು ನೀವು ನೋಡಿದ್ರೆ ನಿಜಕ್ಕೂ ಕರುನಾಡಿನ ನಮ್ಮೆಲ್ಲ ವೀಕ್ಷಕರಿಗೆ, ಕರುನಾಡಿನ ಜನರಿಗೆ ಕೈ ಮುಗಿದು ನಮಿಸ್ಬೇಕು. ಅಷ್ಟರ ಮಟ್ಟಿಗೆ ಒಂದು ಬಿಗ್ 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 ಕ್ಯಾಂಪೇನೂ ಹೌದು, ಜನರ ರಿಯಾಕ್ಷನ್ನು ಹಾಗೆ ಇತ್ತು.
ವಿಸ್ತಾರ ಪೋಲಿಂಗ್ ಬೂತ್ ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಕ್ಕಿದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಸಂಸದರ ಪರ ವೋಟಿಂಗ್, ಆಯಾ ಕ್ಷೇತ್ರದ ಮತದಾರರಿಂದಲೇ ಎಂಪಿ ಯಾರಾಗಬೇಕು ಅಂತ, ಎಂಪಿ ಯಾರಾಗಬೇಕು ಅಂತ ಅವರೇ ವೋಟ್ ಮಾಡ್ತಾ ಇದ್ದಾರೆ, ಅವರವರೇ ವೋಟ್ ಮಾಡ್ತಾ ಇದ್ದಾರೆ. ಆ ವೋಟಿಂಗ್ ಪರ್ಸೆಂಟೇಜ್ ಅನ್ನು ನೀವು ಗಮನಿಸಬೇಕು, ಎಷ್ಟರ ಮಟ್ಟಿಗೆ ಕರೆಗಳು ಬರ್ತಾ ಇದಾವೆ ಅದನ್ನು ಕೂಡ ನೀವು ನೋಡಬೇಕು. ನೋಡಿದ್ರೆ ನೀವೇ ಒಮ್ಮೆ ಆಶ್ಚರ್ಯ ಚಕಿತರಾಗ್ತೀರಿ, ಹೌದಾ ಹೀಗೂ ಸಾಧ್ಯ ಇದೆಯಾ ಅಂತ. ವೋಟಿಂಗ್ ನಾವು ನೋಡಿದೀವಿ, ಯಾವತ್ತೂ ಒಂದಿನ ವೋಟಿಂಗ್ ಶುರುವಾಗುತ್ತೆ, ಲೋಕಸಭೆ ಚುನಾವಣೆಯಂತೆ ಬರ್ತಾರೆ, ಮತ ಹಾಕ್ತಾರೆ, ಎಲ್ಲ ಫೈನ್. ಆದರೆ ಕರೆ ಮಾಡಿ ಮತದಾನ ಮಾಡೋದಿದೆಯಲ್ಲ, ನಮಗೆ ಇಂಥವ್ರು ಬೇಕು, ಇಂಥವ್ರ ಅಭ್ಯರ್ಥಿ ಆದರೆ ನಾವು ಮತ ಹಾಕ್ತೀವಿ, ಇಂಥವ್ರು ನಾವು ಗೆಲ್ಲಿಸ್ತೀವಿ, ಈ ಥರದ್ದು ಹೇಳೋದಿದೆಯಲ್ಲ, ಇದು ವಿನೂತನ ಪ್ರಯತ್ನ. ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಒಂದು ವಿನೂತನ ಹೊಚ್ಚ ಹೊಸ ಪ್ರಯತ್ನ. ಈ ಪ್ರಯತ್ನದಲ್ಲಿ ನಾವು ಯಶಸ್ಸಾಗಿದ್ದೀವಿ, ಯಾಕೆ ಅಂದರೆ ಜನರ ಆಶೀರ್ವಾದ ಇತ್ತು. ವಿಸ್ತಾರ ಪೋಲಿಂಗ್ ಬೂತ್ಗೆ ಎರಡನೇ ದಿನವೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಿನ್ನೆ ಮೊದಲನೇ ದಿನ ಆಗಿತ್ತು, ಇವತ್ತು ಎರಡನೇ ದಿನ. ಮಧ್ಯಾಹ್ನ ಬೆಂಗಳೂರು ಗ್ರಾಮಾಂತರ, ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನ ನಿಮ್ಮ ಕಣ್ಣೆದುರಿಡ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ರೆಡಿ ಆಗಿದೆ ಸಂಸದರ ಭವಿಷ್ಯ, ತೀವ್ರ ಕುತೂಹಲ ಕೆರಳಿಸಿದೆ ದಕ್ಷಿಣ ಕನ್ನಡ ಸಂಸದರ ಭವಿಷ್ಯ. ಯಾರು ಸಂಸದರಾಗ್ತಾರೆ, ದಕ್ಷಿಣ ಕನ್ನಡದ ಮತದಾರರ ಆಯ್ಕೆ ಯಾರು ಅಂತ ಗೊತ್ತಾ? ನೀವು ಹೇಳ್ಬೋದು, ಆಯ್ತಪ್ಪ ಬಿಜೆಪಿನೇ ಆಗಿರುತ್ತಲ್ಲಿ, ಏನೋ ಪ್ರಯೋಗಶಾಲೆ ಅಂತೆ, ಬೆಲ್ಟ್ ಅಂತೆ ಆಗಿರುತ್ತೆ ಅಂತ. ಆದರೆ ಯಾರು ಆಯ್ಕೆ ಮಾಡ್ತಾ ಇದ್ದಾರೋ ಅವರಿಗೆ ಅದೇ ತರ ಅನಿಸ್ತಾ ಇದೆಯಾ? ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗ್ತಾರೆ? ಆ ಕುತೂಹಲ ಹಾಗೆ ಇದೆ. ಕೋಮು ಸೂಕ್ಷ್ಮ ಜಿಲ್ಲೆಯ ಗದ್ದುಗೆ ಯಾವ ಪಕ್ಷದ ಅಭ್ಯರ್ಥಿಗೆ, ಯಾರ ಅಭ್ಯರ್ಥಿ ಮಿಸ್ ಕಾಲ್ ಆದಂಥದ್ದು, ಅಂದರೆ ನಾವು ಸ್ವೀಕಾರ ಮಾಡೋದಕ್ಕೂ ಸಾಧ್ಯ ಆಗದೇ ಇದ್ದಂಥ ಕರೆಗಳು 21,000 ಕೋಮು ಸೂಕ್ಷ್ಮ ಪ್ರದೇಶ ಅಂತ ಕರಿತೀವಿ, ಕರೀತಾರೆ. ಇಲ್ಲಿ ಯಾರು ಎಂಪಿ ಆಗ್ತಾರೆ, ಯಾರು ಸಂಸದರಾಗ್ತಾರೆ? ವಿಸ್ತಾರ ನ್ಯೂಸ್ನಲ್ಲಿ ಭವಿಷ್ಯದ ಸಂಸದರ ಅಚ್ಚರಿಯ ಫಲಿತಾಂಶವನ್ನು ನಿಮ್ಗೆ ತೋರಿಸಲೇಬೇಕು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಧಮಾಕ ಅಂದುಕೊಂಡಂತೆ ಧಮಾಕ. ದಕ್ಷಿಣ ಕನ್ನಡ ಹಾಲಿ ಸಂಸದ ನಳೀನ್ ಕುಮಾರ್ ಕಟೀಲ್ಗೆ ಮಾತ್ರ ಶಾಕ್. ರೆಬಲ್ ಕ್ಯಾಂಡಿಡೇಟ್ ಅರುಣ್ ಪುತ್ತಿಲ ಪರ ಜನರ ಒಲವಿದೆ, ಅರುಣ್ ಕುಮಾರ್ ಪುತ್ತಿಲ ಪರ ಜನರ ಒಲವಿದೆ. ಬಿಜೆಪಿಯ ಬ್ರಿಜೇಶ್ ಚೌಟಾ ಪರವೂ ಹೆಚ್ಚಿನ ಮತಗಳು ಬಂದಿದ್ದಾವೆ, ಹಾಲಿ ಸಂಸದರಿಗಿಂತ ಹೆಚ್ಚು. ಟಿಕೆಟ್ ರೇಸ್ನಲ್ಲಿ ಬಿಜೆಪಿಯ ಸತ್ಯಜಿತ್ ಸುರತ್ಕಲ್ ಕೂಡ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವ್ರಿಗೂ ಕೂಡ ಗಮನ ಸೆಳೆಯುವಂತ ಮತಗಳು ಬಂದಿದ್ದಾವೆ. ಯಾರೇ ನಿಂತರು ಮೋದಿಗೆ ನಾವು ಮತ ಹಾಕ್ತೀವಿ ಎಂದವರು 1,300 ಜನ. ನಾವು ಸ್ವೀಕಾರ ಮಾಡಿದ್ದು 6,009 ಮತಗಳನ್ನ, ಅದರಲ್ಲಿ 1,300 ಜನ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ಬಿಜೆಪಿಯಲ್ಲಿ, ನಾನು ಓಟ್ ಹಾಕೋದು ಬಿಜೆಪಿಗೆ ಅಂದಿದ್ದಾರೆ. ಇನ್ನೊಂದಷ್ಟು ಜನ ಯಾರೆಲ್ಲ ಈ ಬಾರಿ ಟಿಕೆಟ್ ಅನ್ನು ಪಡೀತಾರೋ ಪರ್ಟಿಕ್ಯುಲರ್ ಆಗಿ ಆ ಹೆಸರಿಗೆ ಓಟ್ ಹಾಕ್ತೀವಿ ಅಂದವ್ರು ಕೂಡ ಇದ್ದಾರೆ. ಹಾಗಾದ್ರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಯಾರೆಲ್ಲ ಆಕಾಂಕ್ಷಿಗಳಿದ್ರು, ಆಕಾಂಕ್ಷಿಗಳನ್ನು ಒಮ್ಮೆ ತೋರಿಸಿ. ನೀವಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ಜೀಪ್ ಬರ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್, ಬಿಜೆಪಿಯ ಆಕಾಂಕ್ಷಿ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಟಿಕೆಟ್ ಆಕಾಂಕ್ಷಿಯವರು, ಹಾಲಿ ಸಂಸದರು, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು, 3 ಬಾರಿ ಗೆದ್ದು ಬಂದಿದ್ದಾರೆ. ಹಾಗಾಗಿ ಪ್ರಬಲ ಆಕಾಂಕ್ಷಿ. 2019 ಚುನಾವಣೆಯಲ್ಲೂ ಇವ್ರಿಗೆ ಸ್ವಲ್ಪ ಮಟ್ಟಿಗೆ ವಿರೋಧ ಇತ್ತು, ಈಗಲೂ ವಿರೋಧ ಇದೆ. ಹಾಗಾಗಿ ಮತ್ತೊಬ್ಬರು ಆಕಾಂಕ್ಷಿ ಇದ್ದಾರೆ ಬಿಜೆಪಿಯಿಂದ, ಯಾರವರು? ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಯುವ ನಾಯಕರು ಆ ಭಾಗದಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಈ ಹಿಂದೆ ಅವರು ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಅವರು ಕೂಡ ಆಕಾಂಕ್ಷಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರು? ಸತ್ಯಜಿತ್ ಸುರತ್ಕಲ್. ಇವರು ಕೂಡ ಬಿಜೆಪಿಯ ಕಾರ್ಯಕರ್ತರು, ಬಹಳ ಗ್ರಾಸ್ ರೂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರೂ ಪ್ರಬಲ ಆಕಾಂಕ್ಷಿ. ನಾನಾಗಲೇ ಬೂತ್ನಲ್ಲಿದ್ದೆ, ಒಂದಷ್ಟು ಜನ ಫೋನ್ ಮಾಡಿ ಸತ್ಯಣ್ಣ ಅಂತ ಹೇಳಿದ್ದು ಕೂಡ ಕೇಳಿಸ್ಕೊಂಡೆ ನಾನು. ಸತ್ಯಣ್ಣಂಗೆ ಈ ಸಲ ಟಿಕೆಟ್ ಆಗಬೇಕು, ಅವರಿಗೆ ನಾವು ಓಟ್ ಹಾಕ್ತೀವಿ ಅಂತ ಹೇಳಿದವರು ಇದ್ದಾರೆ. ಕಾಂಗ್ರೆಸ್ನ ಆಕಾಂಕ್ಷಿಗಳು ಯಾರು? ಪದ್ಮರಾಜ್ ಕುದ್ರೋಳಿ. ಅಲ್ಲಿ ಪ್ರಬಲವಾಗಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಸಿಗ್ತಾ ಇದೆ, ಅಭ್ಯರ್ಥಿಗಳ ಕೊರತೆ ಇದೆ. ಈ ಹಿಂದೆ ಜನಾರ್ದನ್ ಪೂಜಾರಿ ಅವರು ಇದ್ರು, ಅವರು ತೆರೆಮರೆಗೆ ಸರಿದ ನಂತರ ಪ್ರಬಲವಾದ ಅಭ್ಯರ್ಥಿ ಇಂಥವರು ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮೊದಲನೇ ಆಕಾಂಕ್ಷಿಯವರು ಕುದ್ರೋಳಿಯವರು. ಎರಡನೇ ಆಕಾಂಕ್ಷಿ, ನಮ್ಮ ಜೀಪ್ ಬರ್ತಾ ಇದೆ, ಆ ಜೀಪ್ನಲ್ಲಿ ಯಾರು ಬಂದರು? ವಿನಯ್ ಕುಮಾರ್ ಸೋರಕೆ ಬಂದರು. ವಿನಯ್ ಕುಮಾರ್ ಸೋರಕೆ ಕಾಪುನಿಂದ ಈ ಹಿಂದೆ ಶಾಸಕರಾಗಿದ್ದರು, ಈಗ ಮಾಜಿ ಶಾಸಕರು, ಆ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ವಿನಯ್ ಕುಮಾರ್ ಸೋರಕೆ ಕಾಂಗ್ರೆಸ್ನಲ್ಲಿ ಸಂಘಟನೆಯು ಬಲವಾಗಿದೆ, ಹಾಗಾಗಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್ಗೆ.
ಜೀಪ್ ಬಂತು. ಈ ಜೀಪ್ನಲ್ಲಿ ನೆಕ್ಸ್ಟ್ ಯಾರು ಬಂದಿದ್ದಾರೆ? ಮಿಥುನ್ ರೈ ಬಂದಿದ್ದಾರೆ. ಮಿಥುನ್ ರೈ 2019ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಮುಂದೆ ನಿಂತು 140,000 ಮತಗಳ ಅಂತರದಿಂದ ಸೋತಿದ್ದಾರೆ. ಈ ಬಾರಿ ಮೂಡುಬಿದ್ರೆಯಿಂದ ಉಮಾನಾಥ್ ಕೋಟ್ಯಾನ್ ಅವರ ಮುಂದೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ರು, ಅಲ್ಲೂ ಕೂಡ ಅವರು ಸೋತರು. ಹಾಗಾಗಿ ಅವರೂ ಪ್ರಬಲ ಆಕಾಂಕ್ಷಿಸಿ, ದಿಸ್ ಪರ್ಸನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಆ್ಯಂಡ್ ಇವರು ಇಡೀ ದಕ್ಷಿಣ ಕನ್ನಡದ ಲೋಕಸಭೆಯ ಚಿತ್ರಣವನ್ನು ಬದಲಿಸಬಲ್ಲ ನಾಯಕ. ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ ಇದೆ, ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ. ಪುತ್ತಿಲ ಪರಿವಾರ ಅಂತ ಮಾಡ್ಕೊಂಡಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಬಿಜೆಪಿಯಿಂದ ಹೊರಬಂದು ಸ್ಪರ್ಧೆ ಮಾಡಿದ್ರು ಪಕ್ಷೇತರರಾಗಿ, ಬಿಜೆಪಿಯಲ್ಲಿ ಸೋತು. ಸೋತಿದ್ ಮಾತ್ರ ಅಲ್ಲ, ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು. ಒಂದು ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇನ್ನೊಬ್ಬರು ಕಾಂಗ್ರೆಸ್ನಿಂದ ಆಕಾಂಕ್ಷಿ ಬಿ ಕೆ ಹರಿಪ್ರಸಾ, MLC ಪರಿಷತ್ನ ಸದಸ್ಯರಾಗಿದ್ದಾರೆ, ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ, ಬಿಲ್ಲವ ಸಮುದಾಯದ ನಾಯಕ. ಬಿಲ್ಲವರ ಓಟು ಬಹಳಷ್ಟಿದೆ, ಬಂಟರ ಓಟು ಅಷ್ಟೇ ಇದೆ. ಹೀಗಿರುವಾಗ ಈ ಜಾತಿ ಸಮೀಕರಣ ನಡೆಯುತ್ತಾ ಕರಾವಳಿಯಲ್ಲಿ, ಅಥವಾ ಹಿಂದುತ್ವದ ಅಲೆ ಮಾತ್ರ ನಡೀತಾ? ಗೊತ್ತಿಲ್ಲ, ಈ ಎರಡು ಫ್ಯಾಕ್ಟರ್ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಅರುಣ್ ಕುಮಾರ್ ಪುತ್ತಿಲ ಇವರ ಪಾತ್ರ ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ 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 ಪ್ರಮುಖವಾಗುತ್ತೆ, ಅದನ್ನು ನಾವು ಗಮನಿಸಲೇಬೇಕು. ಈಗಾಗಲೇ ಬಿಜೆಪಿಯಿಂದ ಸಾಕಷ್ಟು ಜನ ಅವರನ್ನ ಮನವೊಲಿಸಬೇಕು, ಮತ್ತೆ ಬಿಜೆಪಿಗೆ ಕರೆ ತರಬೇಕು ಅಂತ ಹೊರಟಿದ್ದಾರೆ. ಅದು ಯಶಸ್ವಿ ಆಗುತ್ತಾ? ಯಶಸ್ವಿ ಆದರೆ ಬಿಜೆಪಿಗೆ ಗೆಲ್ಲುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಫಲಿತಾಂಶವನ್ನು ನೋಡೋಣ. ಕೋಮು ಸೂಕ್ಷ್ಮ ಜಿಲ್ಲೆಯಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ, ಮತ್ತೆ ಬಿಜೆಪಿ ಗೆಲ್ಲಬಹುದು. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಲ್ಲಿನ ಮತದಾರರು ಜೈ ಅಂದಿದ್ದಾರೆ. ಒಟ್ಟು 21,000 ಕರೆಗಳ ಪೈಕಿ 6,009 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿಯ ಪರ 4,716 ಮತಗಳು ಚಲಾವಣೆಗೊಂಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಬಂದಿರೋದು ಬರೀ 1,293 ಮತಗಳು. ಬಿಜೆಪಿಗೆ ಬಂದದ್ದು ಅಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ಎಲ್ಲ ಅಭ್ಯರ್ಥಿಗಳು ಒಬ್ಬರು ಅಂತ ಅಲ್ಲ, ನಳಿನ್ ಕುಮಾರ್ ಕಟೀಲ್ ಅಂತ ಮಾತ್ರ ಅಲ್ಲ, ಬ್ರಿಜೇಶ್ ಚೌಟ ಅಂತ ಮಾತ್ರ ಅಲ್ಲ, ಸತ್ಯಜಿತ್ ಸುರತ್ಕಲ್ ಅಂತ ಮಾತ್ರ ಅಲ್ಲ, ಇಡೀ ಬಿಜೆಪಿಗೆ ಬಂದಿರುವ ಮತಗಳು. ಒಟ್ಟು 21,000 ಕರೆಗಳು ಬಂದಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಅಷ್ಟೊಂದು ದೊಡ್ಡ ಕರೆಗಳು ಬಂದಿದ್ದಾವೆ ಅಂತ ಹೇಳಿದ್ರೆ ಒಂದು 60-70,000 ಕರೆಗಳು ಬಂದ ರೀತಿಯಲ್ಲಿ. ಹಾಗಾಗಿ ಆ ನಂಬರ್ಸ್ ಬಹಳ ಸಣ್ಣದು ಅಂತ ನಿಮಗನಿಸ್ಬೋದು, ಬಟ್ ಅದು ಸಣ್ಣದಲ್ಲ, ಬಹಳ ದೊಡ್ಡ ನಂಬರ್ ಅದು. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಸಿಗ್ತಾ ಇರೋದು 1,293 ಮತಗಳು. ಕೋಮು ಸೂಕ್ಷ್ಮ ಜಿಲ್ಲೆ, ಬಿಜೆಪಿಯದ್ದೇ ಮತ್ತೊಮ್ಮೆ ಪಾರುಪತ್ಯ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಂದಿದ ಒಮ್ಮೆ ಆ ಮತಗಳನ್ನ ಗ್ರಾಫಿಕ್ಸ್ ಮೂಲಕ ತೋರಿಸ್ತಾ ಹೋಗ್ತು, ಎಷ್ಟೆಷ್ಟು ಮತಗಳು ಬಂದಿದ್ದಾವೆ ಯಾರ್ಯಾರಿಗೆ ಬರಲಿ. ಅಲ್ಲಿ ನೀವು ನೋಡ್ತಾ ಇದ್ದೀರಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅರುಣ್ ಕುಮಾರ್ ಪುತ್ತಿಲ ಇವರನ್ನು ನಾವು ಅದರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ, ಪಕ್ಷೇತರ ಅಂತ ಕನ್ಸಿಡರ್ ಮಾಡಿದ್ವಿ. 1,211 ಮತಗಳು, 1,211 ಮತಗಳು ಅರುಣ್ ಕುಮಾರ್ ಪುತ್ತಿಲ ಅವರು. ಅರುಣ್ ಕುಮಾರ್ ಪುತ್ತಿಲ ಅವರು ಸ್ಪರ್ಧೆ ಮಾಡಿದ್ರೆ ಅವರು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡಬೇಕು ಅಂತಿಲ್ಲ, ಅರುಣ್ ಕುಮಾರ್ ಪುತ್ತಿಲ ಅನ್ನೋ ಹೆಸರಿಗೆ ಬಂದಿರುವ ಮತಗಳು 1,211 ಮತಗಳು. ನಾವು ಸ್ವೀಕಾರ ಮಾಡಿದಂಥ ಕರೆ 6,000 ಚಿಲ್ಲರೆ, ಅದರಲ್ಲಿ ಅವರು ಪಡೆದಿರುವ ಮತನೇ 1,200 ನೋಡಿ. ಇಲ್ಲಿ ಸತ್ಯಜಿತ್ ಸುರತ್ಕಲ್ ಅವರು ಪಡೆದಿರುವ ಮತಗಳು 695 ಮತಗಳು. ಸತ್ಯಜಿತ್ ಸುರತ್ಕಲ್ ಅವರು ಪಡೆದ ಮತಗಳು. ಇದರಲ್ಲಿ ಆಗಲೇ ನಾವು 4,861 ಅಂದ್ವಲ್ಲ, ಅದು ಬಿಜೆಪಿ ಪಡೆದ ಮತ. ಬಿಜೆಪಿಯಲ್ಲೂ ಒಬ್ಬೊಬ್ಬ ಕ್ಯಾಂಡಿಡೇಟ್ ಎಷ್ಟೆಷ್ಟು ಪಡೆಯಬಹುದು ಅಂತ ನೋಡಿದ್ವಿ. ಹಾಲಿ ಸಂಸದ, ಮಾಜಿ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪಡೆದಿರುವ ಮತಗಳು 400 ಮತಗಳು. ನಮ್ಮ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ಗೆ ಇವರ ಪರವಾಗಿ ಬಂದಿರುವ ಮತ 400. ಮೂರನೇ ಸ್ಥಾನದಲ್ಲಿದ್ದಾರೆ, 400 ಮೂರು ಅಲ್ಲ, ನಾಲ್ಕನೇ ಸ್ಥಾನ ಬ್ರಿಜೇಶ್ ಚೌಟ 911 ಮತಗಳನ್ನು ಪಡೆದಿದ್ದಾರೆ, ಎರಡನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಗಮನಿಸಬೇಕು, 1,499 ಮತಗಳು ಬಿಜೆಪಿಗೆ ಬಂದಿದ್ದಾವೆ, 1,499 ಮತಗಳು ಬಿಜೆಪಿಗೆ ಬಂದಿದ್ದಾವೆ. ಬಿಜೆಪಿಯಿಂದ ಯಾರೇ ನಿಂತರು ಇದ್ಯಾವ ಮತ ಅಂತ ನೀವು ಕೇಳಬಹುದು. ಬಿಜೆಪಿಯಿಂದ
ಯಾವ ಅಭ್ಯರ್ಥಿ ನಿಂತರೂ ಇಷ್ಟು ಮತಗಳನ್ನು ಕೊಡ್ತೀವಿ, 1499 ಮತಗಳನ್ನು ಕೊಡ್ತೀವಿ ಅಂತ ಜನ ಹೇಳಿದ್ದಾರೆ. ಯಾರು ಬೇಕಾದ್ರೂ ನಿಂತ್ಕೊಳ್ಳಿ, ಯಾರು ಬೇಕಾದ್ರು, ಯಾವ ಅಭ್ಯರ್ಥಿ ಬೇಕಾದ್ರೂ ನಿಂತ್ಕೊಳ್ಳಿ, ನಾವು ಬಿಜೆಪಿಗೆ ಹಾಕದಪ್ಪ. ಈ ತರ ಹೇಳೋರು 1499 ಇದೆ. ಆದರೆ ಬಹಳ ಗಮನಾರ್ಹ, ಬಹಳ ಗಮನಾರ್ಹ, ನೀವು ಇಲ್ಲಿ ನೋಡಬೇಕಾಗಿರೋದು ಈ ಇಡೀ ಫಲಿತಾಂಶವನ್ನು ವಿಶ್ಲೇಷಿಸಬೇಕಾಗಿರೋದು ಅರುಣ್ ಕುಮಾರ್ ಪುತ್ತಿನ. ಅವರನ್ನು ನಾವು ಬಿಜೆಪಿ ಅಂತ ಸೇರಿಸಿರಲಿಲ್ಲ, ಅವ್ರನ್ನ ಪಕ್ಷೇತರ ಅಂತ ಇಟ್ಟಿದ್ವಿ, ಅದರ್ಸ್ ಅಂತ ಇಟ್ಟಿದ್ವಿ. ಅರುಣ್ ಕುಮಾರ್ ಪುತ್ತಿಲ ಅವರ ಹೆಸರಿಗೆ ಬಂದಿರುವ ಮತಗಳೇ 1280, ಅತಿ ಹೆಚ್ಚು. ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದರು, ಅವರು ಪಡೆದಿರುವ ಮತ 400, ಬರೇ 400. ಬಿಜೆಪಿ ಯೋಜನೆ ಮಾಡಬೇಕು, ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನೋದು ಕೂಡ ಇದೆ. ಒಟ್ಟು ನಾವು 21,000 ಕರೆಗಳನ್ನು ಸ್ವೀಕಾರ ಮಾಡಿದ್ದೀವಿ. ನಾವು ಪಡೆದಿರುವ ಮತ, ಪಡೆದಿರುವ ಫೋನ್ ಕರೆಗಳು, ನಾವು ಸ್ವೀಕಾರ ಮಾಡಿರೋದು, ಪಿಕ್ ಮಾಡಿರೋದು 6,900. ಉಳಿದದೆಲ್ಲ ಮಿಸ್ ಕಾಲ್ ಆಗಿದೆ, ಅಷ್ಟು ಜನ ಕರೆ ಮಾಡಿದ್ದಾರೆ ನಮಗೆ. ಅಷ್ಟು ಜನ ಹೇಳಿರೋದು ಇಷ್ಟು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಪಾರುಪತ್ಯ. ಆದರೆ ಯಾರು ಕಂಟೆಂಡೆಂಟ್ ಆಗ್ತಾರೆ, ಯಾರಲ್ಲಿ ಬಂದು ಸ್ಪರ್ಧೆ ಮಾಡ್ತಾರೆ, ಅವ್ರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿ ಗಮನಿಸ್ತಾ ಇದ್ರಿ, ಮತಗಳ ಶೇಕಡಾವಾರು ಗಮನಿಸ್ತಾ ಇದ್ದೀರಿ. ಬಿಜೆಪಿಗೆ 78% ಮತಗಳು ಬಂದಿದ್ದಾವೆ, 78% ಅಂದರೆ ಟೋಟಲ್ 4,716 ಮತಗಳು ಬಂದಿದ್ದಾವೆ ಬಿಜೆಪಿ. ಇನ್ನು ಕಾಂಗ್ರೆಸ್ಗೆ 22% ಮತಗಳು, 1,293 ಮತಗಳು ಬಂದಿದ್ದಾವೆ. 22%, 1,293 ಮತಗಳು. ಈ 78% ಮತ ಇದೆಯಲ್ಲ, ಆ ಮತದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರ ಮತಗಳು ಕೂಡ ಇದೆ. ಅದರ್ಸ್ ಇತರೆ 0. ಜನ ಹೇಳ್ತಾ ಇರೋದು ಒಂದ ಕಾಂಗ್ರೆಸ್ ಬೇಕು ಅಥವಾ ಬಿಜೆಪಿ ಬೇಕು, ಅದನ್ನು ಬಿಟ್ಟು ಯಾರು ಬೇಕು ಅಂತ ಅವ್ರು ಹೇಳ್ತಾ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್ಲಿ ನಾನು ಪೋಲಿಂಗ್ ಬೂತ್ನಲ್ಲಿದ್ದೆ, ತುಂಬಾ ಜನ ಮಾತಾಡ್ತಾ ಇದ್ರು, ಮಾತಾಡ್ತಾ ಹೇಳ್ತಾ ಇದ್ರು ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ. ನಾವು ಮೋದಿಗೆ ಮತ ಹಾಕ್ತೀವಿ, ಬಿಜೆಪಿಯನ್ನ ಗೆಲ್ಲಿಸ್ತೀವಿ, ಹಿಂದುತ್ವದ ಪರವಾಗಿದ್ದೀವಿ, ಆದರೆ ಹಾಲಿ ಸಂಸದರಿಗೆ ಮಾತ್ರ ಕೊಡಬೇಡಿ ಅಂತ ಅವ್ರು ಕೇಳ್ತಾ ಇರ್ತಾರೆ. ಪರ್ಸೆಂಟೇಜ್ ವೈಸ್ ನೀವು ನೋಡ್ತಾ ಇದ್ದೀರಿ ಯಾರಿಗೆ ಎಷ್ಟು ಮತಗಳು ಅಂತ. 78% ಮತಗಳನ್ನು ಇಲ್ಲಿ, 78% ಮತಗಳನ್ನು ಬಿಜೆಪಿಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 4,716 ಮತಗಳು ಬಿಜೆಪಿಗೆ ಬಂದಿರೋ ಮತ, 4,716 ಮತ. ಜೊತೆಗೆ ಇಲ್ಲಿ ಕಾಂಗ್ರೆಸ್ಗೆ ನೋಡಿ, 1,293 ಮತ ಬಂದಿದೆ, 1,293 ಮತ, ಕೇವಲ 22% ಮತಗಳು, 78%. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಕೇಸರಿಗೆ ಬಾಗುವಂತ ಸಾಧ್ಯತೆ ಇದೆ, ಸಾಧ್ಯತೆಯಲ್ಲ ನಿಶ್ಚಳ ಅಂತ ಹೇಳ್ಬೋದು. ಆದರೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ದೊಡ್ಡ ವಿಚಾರ ಆಗುತ್ತೆ, ಬಹಳ ದೊಡ್ಡ ವಿಷಯ ಆಗುತ್ತೆ, ಬಹಳ ದೊಡ್ಡ ವಿಷಯ ಆಗುತ್ತೆ. ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ, ಆಕಾಂಕ್ಷಿಗಳು ಒಂದಷ್ಟು ಜನ ಇದ್ದಾರೆ, ಆದರೆ ಯಾರು ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ, ಯಾರಿಗೆ ಟಿಕೆಟ್ ಕೊಡ್ತಾರೆ, ಯಾರು ಟಿಕೆಟ್ ಪಡೀತಾರೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಇಷ್ಟರಲ್ಲಿ ಯಾರು ಬೆಸ್ಟ್, ಯಾರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ, ಗೆಲ್ಲೋದಕ್ಕೆ ಸುಲಭ ಆಗುತ್ತಾ, ಅಥವಾ ಒಂದು ವೇಳೆ ಜನರ ತೀರ್ಮಾನಕ್ಕೆ ವಿರುದ್ಧವಾಗಿ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ಏನಾಗಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ದಕ್ಷಿಣ ಕನ್ನಡ ಲೋಕಸಭಾ ಆ ಒಂದು ಇಡೀ ಪ್ರಾಂತ್ಯದ ಫಲಿತಾಂಶವನ್ನು ನಿಮಗೆ ಇಡ್ತಾ ಇದ್ವಿ. ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪರ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇದೆ. ಯಾರು ಫೇವರೇಟ್ ಹಾಗಾದರೆ ಈ ಭಾಗದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ಫೇವರೇಟ್ ಆದಂಥ ಅಭ್ಯರ್ಥಿಯ ಅರುಣ್ ಕುಮಾರ್ ಪುತ್ತಿಲ, ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪರ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇದೆ. ಆಕಾಂಕ್ಷಿ ಬ್ರಿಜೇಶ್ ಚೌಟಾ ಪರ ಮತದಾರರು ಆಸಕ್ತಿ ವಹಿಸಿದ್ದಾರೆ. ಸತ್ಯಜಿತ್ ಸುರತ್ಕಲ್ ಪರವೂ ಅದೇ ಅಲೆ ಇದೆ. ಹಾಲಿ ಸಂಸದ ಕಟೀಲ್ ಪರ ಬಹಳ ಒಲವು ಕಡಿಮೆ ಇದೆ. 2019 ಚುನಾವಣೆಯಲ್ಲಿ 140,000 ಮತಗಳ ಅಂತರದಿಂದ ನಳಿನ್ ಕುಮಾರ್ ಕಟೀಲ್ ಗೆದ್ದಿದ್ರು ಮಿಥುನ್ ರೈ ಅವರ ವಿರುದ್ಧ. ಆದರೆ ಈ ಬಾರಿ 2019 ಅವರ ವಿರುದ್ಧ ಬಹಳ ಕಾರ್ಯಕರ್ತರೇ ನಿರುತ್ಸಾಹಿಗಳಾಗಿದ್ರು, ಬದಲಾವಣೆ ಮಾಡಬೇಕು ಅಂತ ಕೇಳ್ತಾ ಇದ್ರು. ಒಂದು ರೀತಿ RSS ಕ್ಷೇತ್ರ, RSS ಯಾರಿಗೆ ಟಿಕೆಟ್ ಕೊಡಿ ಅಂತ ಹೇಳುತ್ತೋ ಆ ಟಿಕೆಟನ್ನು ಅಲ್ಲಿ ಕೊಡ್ತಾರೆ. ಯಾರೇ ನಿಂತರೂ ಬಿಜೆಪಿ ಪರ ಹೆಚ್ಚಿನ ಒಲವಿದೆ, ಆದರೆ ನಳಿನ್ ಕುಮಾರ್ ಕಟೀಲ್ ಅವರ ಪರವಾಗಿ ಮಾತ್ರ ಬಹಳ ನಿರುತ್ಸಾಹ ಇದೆ. ನೋಡೋಣ. ಪುಷ್ಪರಾಜ್ ಅವರು ಇದ್ದಾರೆ, ಹಿರಿಯ ಪತ್ರಕರ್ತರು, ಆ ಭಾಗದ ರಾಜಕಾರಣವನ್ನು ಬಹಳ ಚೆನ್ನಾಗಿ ಬಲ್ಲವರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುಷ್ಪರಾಜ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಆ ಭಾಗದಲ್ಲಿ ಬಿಜೆಪಿಯಿಂದ ಯಾರೇ ನಿಂತರೂ ಗೆಲ್ತಾರೆ,
ಅನ್ನೋದು ಹೌದು. ಆದರೆ ನಮ್ಮ ಫಲಿತಾಂಶದಲ್ಲಿ ತೋರಿಸ್ತಾ ಇರೋ ಪ್ರಕಾರ ಅರುಣ್ ಕುಮಾರ್ ಪುತ್ತಿಲಾ ಅವರಿಗೆ ಒಂದು ವೇಳೆ ಟಿಕೆಟ್ ಕೊಡದೆ ನಳಿನ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟರೆ ನಾವು ನೋಟಾಗಿ ಹಾಕ್ತೀವಿ ಅಂತ ಹೇಳಿದವರು ಭಾಳಷ್ಟು ಜನ ಇದ್ದಾರೆ. ನಾನೇ ನಿಂತಿದ್ದೆ, ನಾನೇ ಕರೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದೆ. ಎಷ್ಟರ ಮಟ್ಟಿಗೆ ಅಲ್ಲಿರುವ ವೋಟರ್ಸ್, ಅದರಲ್ಲೂ ಬಿ ಜೆ ಪಿಯ ಬಹಳ ನಿಷ್ಠಾವಂತ ಕಾರ್ಯಕರ್ತರು ಇರ್ತಾರಲ್ಲ, ಅವರು ಬೇಸರ ವ್ಯಕ್ತಪಡಿಸಿದ್ರು ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಅಂತ ಹೇಳಿದ್ರೆ ಅದನ್ನು ಹೇಳೋದಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಬೇಸರ ಇದೆ, ಅದು ನಮ್ಮ ರಿಸಲ್ಟಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಏನಾಗ್ಬೋದು ಅಂತ ಸರ್ ಆ ಭಾಗದಲ್ಲಿ? ಈ ಸಲ ಕಳೆದ ಮೂರು ಚುನಾವಣೆಗಳ ಫಲಿತಾಂಶವನ್ನು ಗಮನಿಸಿದಾಗ ಬಿ ಜೆ ಪಿ ತನ್ನ ಬಲವನ್ನು ವೃದ್ಧಿಸಿಕೊಂಡು ಬಂದಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 2 ಕ್ಷೇತ್ರದಲ್ಲಿ ಮಾತ್ರ ಬಿ ಜೆ ಪಿ ಪ್ರಾಬಲ್ಯ ಹೊಂದಿಲ್ಲ. ಅದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಏನಾಯಿತು, ಅರುಣ್ ಕುಮಾರ್ ಪುತ್ತಿಲಾ ಅವರು ನಿಲ್ತಾರೆ. ಆ ಕಾರಣದಿಂದಾಗಿ ಬಿ ಜೆ ಪಿಯಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತದೆ. ಅದೊಂದು ಬಿಟ್ಟರೆ ಉಳಿದ ಎಲ್ಲ ಸ್ಥಾನದಲ್ಲಿ, ಒಂದು ಮಂಗಳೂರು ಕ್ಷೇತ್ರವನ್ನು ಬಿಟ್ಟರೆ ಬಿ ಜೆ ಪಿಯ ತನ್ನ ಪ್ರಾಬಲ್ಯವನ್ನು ವೃದ್ಧಿಸಿಕೊಂಡು ಬಂದಿದೆ. ಸುಮಾರು 57% ಮತವನ್ನು ನಳಿನ್ ಕುಮಾರ್ ಅವರು ಪಡೆದುಕೊಳ್ತಾರೆ. ಅವರ ಪ್ರತಿಸ್ಪರ್ಧಿಯಾಗಿ ಒಬ್ಬ ಯುವ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅಂತೇಳಿ ಮಿಥುನ್ ರೈ ಅವರು ನಿಲ್ಲಿಸ್ತಾರೆ. ಅವರು 37% ಮತಗಳನ್ನು ಪಡೀತಾರೆ. ಇತ್ತೀಚಿನ 3 ದಶಕಗಳ ಬೆಳವಣಿಗೆಯನ್ನು ಗಮನಿಸಿದಾಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಒಂದು ಬಿ ಜೆ ಪಿಗೆ ಭದ್ರಕೋಟೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಈ ಹಿಂದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಸಹ ನಡೀತಾ ಇತ್ತು, ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ. ಆದರೆ ಅದು ಬದಲಾಗ್ತಾ ನೇರ ಸ್ಪರ್ಧೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ನಡೀಲಿಕ್ಕೆ ಆರಂಭ ಆಯಿತು. ಇತ್ತೀಚಿನ ದಿನದಲ್ಲಿ ಮತ್ತಷ್ಟು ಬಿ ಜೆ ಪಿ ತನ್ನ ಬಲವನ್ನು ವೃದ್ಧಿಸಿಕೊಂಡಿದೆ. ಆದರೆ ಈ ಬಾರಿ ಬಿ ಜೆ ಪಿಯ ಒಳಗೆ ಆಂತರಿಕವಾಗಿ ಕೆಲವೊಂದು ಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಅದರಲ್ಲಿ ಒಬ್ಬರು ಸತ್ಯಜಿತ್ ಸುರತ್ಕಲ್ ಅವರು, ಅರುಣ್ ಕುಮಾರ್ ಪುತ್ತಿಲಾ ಅವರು ಈ ರೀತಿಯಾಗಿ ನೇರವಾಗಿ ಸಾರ್ವಜನಿಕವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ, ನಾವು ಆಕಾಂಕ್ಷಿಗಳು ಅಂತೇಳಿ. ಅದರಿಂದಾಗಿ ಈ ಸಲ ಅಭ್ಯರ್ಥಿಗಳ ಆಯ್ಕೆ ಇನ್ನಷ್ಟು ನಿಧಾನ ಆಗ್ತಾ ಇದೆ. ಇಲ್ಲಾದರೆ ಈಗಾಗಲೇ ಬಿ ಜೆ ಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗ್ತಾ ಇತ್ತು. ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನೋದು ಈಗಾಗಲೇ ಪ್ರಕಟ ಆಗ್ತಾ ಇತ್ತು. ಅಭ್ಯರ್ಥಿಯ ಆಯ್ಕೆಯನ್ನು ಮಾಡೋದೇ ಈಗ ಸ್ವಲ್ಪ ಒಂದು ಗೊಂದಲದ ವಿಷಯ ಆಗಿದೆ. ತಾವು ಈಗಾಗಲೇ ಹೇಳಿದಾಗೆ ತಮ್ಮ ಸಮೀಕ್ಷೆಗಳು ಹೇಳುವ ಹಾಕಿ ಹಾಲಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪಕ್ಷದ ಒಳಗಿನಿಂದಲೇ ಕೆಲವು ಭಿನ್ನಾಭಿಪ್ರಾಯಗಳು ಇರುವುದರಿಂದ ಪ್ರತ್ಯೇಕ ಅಭ್ಯರ್ಥಿಗಳು ಅಲ್ಲಿ ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಅವರು ನಿರಂತರವಾಗಿ 3 ಬಾರಿ ಜಯಗಳಿಸಿರೋದ್ರಿಂದ ಇನ್ನೊಬ್ಬರಿಗೆ ಕೊಡಬೇಕು ಅಥವಾ ನಾವು ಆಕಾಂಕ್ಷಿಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ನಂಥವರು, ನಾವು ಹಿರಿಯರು, ಪಕ್ಷಕ್ಕಾಗಿ ದುಡಿದವರು, ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಪುತ್ತಿಲ್ ಅವರು ಸಹ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ನೇರವಾಗಿ ಬಿ ಜೆ ಪಿಯ ವಿರುದ್ಧನೇ ನಿಂತಿದ್ದಾರೆ. ಅದರಿಂದ 2ನೇ ಸ್ಥಾನವನ್ನು ಅಲ್ಲಿ ಪಡೆದುಕೊಂಡಿದ್ದಾರೆ. ಒಟ್ಟು ಸಾಕಷ್ಟು ಮತವನ್ನು ಪಡೆದಿರುವ ಕಾರಣ ಸರ್ ಈ ಸಲ ಏನು ಟಿಕೆಟ್ ಘೋಷಣೆ ಆಗಿಲ್ಲ. ಆದರೆ ಪುತ್ತೂರಲ್ಲಿ ಏನಾಯ್ತು, ಇಲ್ಲೂ ಕೂಡ ಅದೇ ಪುನರಾವರ್ತನೆ ಆದರೆ ಏನು ಕತೆ ಅಂತ. ಒಂದ ಅರುಣ್ ಕುಮಾರ್ ಪುತ್ತಿಲ ಅವರ ಪುತ್ತಿಲ ಪರಿವಾರವನ್ನು ಬಿ ಜೆ ಪಿಗೆ ಕರ್ಕೊಂಡು ಬರಬೇಕು. ಆದರೆ ಈ ಹಿಂದೆ ವಿಧಾನಸಭೆ ಚುನಾವಣೆ ಹೊತ್ತಿನಲ್ಲಿ ಒಂದು ರೀತಿ ಬಿ ಜೆ ಪಿ ಮೊಂಡುತನ ಮಾಡ್ತು, ಬೇಕಾಗಿಲ್ಲ ಅಂತ ಹೇಳ್ತು, ಅದರ ಪರಿಣಾಮ ಏನಾಯಿತು ಅಂತ ಗೊತ್ತಾಯ್ತು. ಸೊ ಮತ್ತೆ ರೆಬಲ್ ಆಗಿ ಎಲ್ಲಾದರೂ ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಏನಾಗ್ಬೋದು? ಪಕ್ಷದೊಳಗಿನ ಈ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸಲಿಕ್ಕೆ ಒಳಗಿಂದ ಬಹಳ ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ಆ ಪಕ್ಷದ ಹಿರಿಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತಿಮ ಕ್ಷಣದಲ್ಲಿ ಅದನ್ನು ಪರಿಹರಿಸಲಿಕ್ಕೂ ಸಾಧ್ಯ ಆದರೆ ಮತ್ತೆ ಬಿ ಜೆ ಪಿ ಇಲ್ಲಿ ತನ್ನ ಪ್ರಾಬಲ್ಯವನ್ನು ಉಳಿಸಿಕೊಳ್ಬೋದು. ಇಲ್ಲದೆ ಹೋದರೆ, ಮತಗಳು ಒಡೆದು ಹೋದರೆ, ಆ ಮತಗಳ ಧ್ರುವೀಕರಣದಿಂದ ಪುತ್ತೂರಿನಲ್ಲಿ ಏನಾಯಿತು ಆ ಫಲಿತಾಂಶ ಲೋಕಸಭಾ ಕ್ಷೇತ್ರದಲ್ಲಿ ಸಹ ಆಗುವ ಸಾಧ್ಯತೆಗಳಿದೆ. ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸಹ ಮುಖ್ಯ ಆಗ್ತದೆ. ಅದರ ಜೊತೆಗೆ ಜಾತಿ ರಾಜಕಾರಣ, ಅದು ಅಭ್ಯರ್ಥಿಯ ಆಯ್ಕೆಗೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿನಲ್ಲೂ ನಡೀತಾ ಇದೆ. ಯಾವ ಜಾತಿಯ ಅಭ್ಯರ್ಥಿಯನ್ನು ಇಲ್ಲಿ ನಿಲ್ಲಿಸುವುದು ಅನ್ನುವಂಥ ಪ್ರಶ್ನೆ ಇವತ್ತಿದೆ. ಆ ಕಾರಣದಿಂದಾಗಿ ಇವತ್ತು ಅಭ್ಯರ್ಥಿಗಳ ಹುಡುಕಾಟ ಮತ್ತೆ ನಡೀತಾ ಇದೆ, ಒಂದು ರೀತಿ ಪ್ರಯತ್ನ ನಡೀತಾ ಇದೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪುಷ್ಪರಾಜ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು.
2024 ಲೋಕ ಸಮರದ ವೇಳೆ ವಿಸ್ತಾರ ನ್ಯೂಸ್ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ. ವಿಸ್ತಾರ ನ್ಯೂಸ್ನಲ್ಲಿ ಸಂಸದರ ಪರ ವೋಟ್ ಮಾಡುವ ವಿಭಿನ್ನ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದೀವಿ. ವಿಭಿನ್ನ ಕ್ಯಾಂಪೇನ್, ವಿಸ್ತಾರ ಪೋಲಿಂಗ್ ಬೂತ್, ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಗಲೇ ನಾನು ಹೇಳಿದೆ, ನಿನ್ನೆಯಿಂದ ರೆಸ್ಪಾನ್ಸ್ಗಳನ್ನು ನೀವು ನೋಡಿದ್ರೆ ನಿಜಕ್ಕೂ ಕರುನಾಡಿನ ನಮ್ಮೆಲ್ಲ ವೀಕ್ಷಕರಿಗೆ, ಕರುನಾಡಿನ ಜನರಿಗೆ ಕೈ ಮುಗಿದು ನಮಿಸ್ಬೇಕು. ಅಷ್ಟರ ಮಟ್ಟಿಗೆ ಒಂದು ಬಿಗ್ 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 ಕ್ಯಾಂಪೇನೂ ಹೌದು, ಜನರ ರಿಯಾಕ್ಷನ್ನು ಹಾಗೆ ಇತ್ತು. ವಿಸ್ತಾರ ಪೋಲಿಂಗ್ ಬೂತ್ ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಕ್ಕಿದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಸಂಸದರ ಪರ ವೋಟಿಂಗ್, ಆಯಾ ಕ್ಷೇತ್ರದ ಮತದಾರರಿಂದಲೇ ಎಂಪಿ ಯಾರಾಗಬೇಕು ಅಂತ, ಎಂಪಿ ಯಾರಾಗಬೇಕು ಅಂತ ಅವರೇ ವೋಟ್ ಮಾಡ್ತಾ ಇದ್ದಾರೆ, ಅವರವರೇ ವೋಟ್ ಮಾಡ್ತಾ ಇದ್ದಾರೆ. ಆ ವೋಟಿಂಗ್ ಪರ್ಸೆಂಟೇಜ್ ಅನ್ನು ನೀವು ಗಮನಿಸಬೇಕು. ಎಷ್ಟರ ಮಟ್ಟಿಗೆ ಕರೆಗಳು ಬರ್ತಾ ಇದಾವೆ ಅದನ್ನು ಕೂಡ ನೀವು ನೋಡಬೇಕು. ನೋಡಿದ್ರೆ ನೀವೇ ಒಮ್ಮೆ ಆಶ್ಚರ್ಯ ಚಕಿತರಾಗ್ತೀರಿ, ಹೌದಾ ಹೀಗೂ ಸಾಧ್ಯ ಇದೆಯಾ ಅಂತ. ವೋಟಿಂಗ್ ನಾವು ನೋಡಿದೀವಿ, ಯಾವತ್ತೂ ಒಂದಿನ ವೋಟಿಂಗ್ ಶುರುವಾಗುತ್ತೆ, ಲೋಕಸಭೆ ಚುನಾವಣೆಯಂತೆ ಬರ್ತಾರೆ, ಮತ ಹಾಕ್ತಾರೆ, ಎಲ್ಲ ಫೈನ್. ಆದರೆ ಕರೆ ಮಾಡಿ ಮತದಾನ ಮಾಡೋದಿದೆಯಲ್ಲ, ನಮಗೆ ಇಂಥವ್ರು ಬೇಕು, ಇಂಥವ್ರ ಅಭ್ಯರ್ಥಿ ಆದರೆ ನಾವು ಮತ ಹಾಕ್ತೀವಿ, ಇಂಥವ್ರು ನಾವು ಗೆಲ್ಲಿಸ್ತೀವಿ, ಈ ಥರದ್ದು ಹೇಳೋದಿದೆಯಲ್ಲ, ಇದು ವಿನೂತನ ಪ್ರಯತ್ನ. ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಒಂದು ವಿನೂತನ ಹೊಚ್ಚ ಹೊಸ ಪ್ರಯತ್ನ. ಈ ಪ್ರಯತ್ನದಲ್ಲಿ ನಾವು ಯಶಸ್ಸಾಗಿದ್ದೀವಿ. ಯಾಕೆ ಅಂದರೆ ಜನರ ಆಶೀರ್ವಾದ ಇತ್ತು. ವಿಸ್ತಾರ ಪೋಲಿಂಗ್ ಬೂತ್ಗೆ ಎರಡನೇ ದಿನವೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಿನ್ನೆ ಮೊದಲನೇ ದಿನ ಆಗಿತ್ತು, ಇವತ್ತು ಎರಡನೇ ದಿನ. ಮಧ್ಯಾಹ್ನ ಬೆಂಗಳೂರು ಗ್ರಾಮಾಂತರ, ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ನಿಮ್ಮ ಕಣ್ಣೆದುರಿಡ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ರೆಡಿಯಾಗಿದೆ ಸಂಸದರ ಭವಿಷ್ಯ. ತೀವ್ರ ಕುತೂಹಲ ಕೆರಳಿಸಿದೆ ದಕ್ಷಿಣ ಕನ್ನಡ ಸಂಸದರ ಭವಿಷ್ಯ, ಯಾರು ಸಂಸದರಾಗ್ತಾರೆ, ದಕ್ಷಿಣ ಕನ್ನಡದ ಮತದಾರರ ಆಯ್ಕೆ ಯಾರು ಅಂತ ಗೊತ್ತಾ? ನೀವು ಹೇಳ್ಬೋದು, ಆಯ್ತಪ್ಪ ಬಿಜೆಪಿನೇ ಆಗಿರುತ್ತಲ್ಲಿ, ಏನೋ ಪ್ರಯೋಗಶಾಲೆ ಅಂತೆ, ಬೆಲ್ಟ್ ಅಂತೆ ಆಗಿರುತ್ತೆ ಅಂತ. ಆದರೆ ಯಾರು ಆಯ್ಕೆ ಮಾಡ್ತಾ ಇದ್ದಾರೋ ಅವರಿಗೆ ಅದೇ ತರ ಅನಿಸ್ತಾ ಇದೆಯಾ? ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗ್ತಾರೆ? ಆ ಕುತೂಹಲ ಹಾಗೇ ಇದೆ. ಕೋಮು ಸೂಕ್ಷ್ಮ ಜಿಲ್ಲೆಯ ಗದ್ದುಗೆ ಯಾವ ಪಕ್ಷದ ಅಭ್ಯರ್ಥಿಗೆ, ಯಾರ ಅಭ್ಯರ್ಥಿ ಮಿಸ್ ಕಾಲ್ ಆದಂಥದ್ದು, ಅಂದರೆ ನಾವು ಸ್ವೀಕಾರ ಮಾಡೋದಕ್ಕೂ ಸಾಧ್ಯ ಆಗದೇ ಇದ್ದಂಥ ಕರೆಗಳು 21,000 ಕೋಮು ಸೂಕ್ಷ್ಮ ಪ್ರದೇಶ ಅಂತ ಕರಿತೀವಿ, ಕರೀತಾರೆ. ಇಲ್ಲಿ ಯಾರು ಎಂಪಿ ಆಗ್ತಾರೆ, ಯಾರು ಸಂಸದರಾಗ್ತಾರೆ? ವಿಸ್ತಾರ ನ್ಯೂಸ್ನಲ್ಲಿ ಭವಿಷ್ಯದ ಸಂಸದರ ಅಚ್ಚರಿಯ ಫಲಿತಾಂಶವನ್ನು ನಿಮ್ಗೆ ತೋರಿಸಲೇಬೇಕು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಧಮಾಕ ಅಂದುಕೊಂಡಂತೆ ಧಮಾಕ. ದಕ್ಷಿಣ ಕನ್ನಡ ಹಾಲಿ ಸಂಸದ ನಳೀನ್ ಕುಮಾರ್ ಕಟೀಲ್ಗೆ ಮಾತ್ರ ಶಾಕ್. ರೆಬಲ್ ಕ್ಯಾಂಡಿಡೇಟ್ ಅರುಣ್ ಪುತ್ತಿಲ ಪರ ಜನರ ಒಲವಿದೆ, ಅರುಣ್ ಕುಮಾರ್ ಪುತ್ತಿಲ ಪರ ಜನರ ಒಲವಿದೆ. ಬಿಜೆಪಿಯ ಬ್ರಿಜೇಶ್ ಚೌಟಾ ಪರವೂ ಹೆಚ್ಚಿನ ಮತಗಳು ಬಂದಿದ್ದಾವೆ, ಹಾಲಿ ಸಂಸದರಿಗಿಂತ ಹೆಚ್ಚು. ಟಿಕೆಟ್ ರೇಸ್ನಲ್ಲಿ ಬಿಜೆಪಿಯ ಸತ್ಯಜಿತ್ ಸುರತ್ಕಲ್ ಕೂಡ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವ್ರಿಗೂ ಕೂಡ ಗಮನ ಸೆಳೆಯುವಂತ ಮತಗಳು ಬಂದಿದ್ದಾವೆ. ಯಾರೇ ನಿಂತರು ಮೋದಿಗೆ ನಾವು ಮತ ಹಾಕ್ತೀವಿ ಎಂದವರು 1,300 ಜನ. ನಾವು ಸ್ವೀಕಾರ ಮಾಡಿದ್ದು 6,009 ಮತಗಳನ್ನ, ಅದರಲ್ಲಿ 1,300 ಜನ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ಬಿಜೆಪಿಯಲ್ಲಿ, ನಾನು ಓಟ್ ಹಾಕೋದು ಬಿಜೆಪಿಗೆ ಅಂದಿದ್ದಾರೆ. ಇನ್ನೊಂದಷ್ಟು ಜನ ಯಾರೆಲ್ಲ ಈ ಬಾರಿ ಟಿಕೆಟ್ ಅನ್ನು ಪಡೀತಾರೋ ಪರ್ಟಿಕ್ಯುಲರ್ ಆಗಿ ಆ ಹೆಸರಿಗೆ ಓಟ್ ಹಾಕ್ತೀವಿ ಅಂದವ್ರು ಕೂಡ. ಹಾಗಾದ್ರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಯಾರೆಲ್ಲ ಆಕಾಂಕ್ಷಿಗಳಿದ್ರು, ಆ ಆಕಾಂಕ್ಷಿಗಳನ್ನು ಒಮ್ಮೊಮ್ಮೆ ತೋರಿಸಿ. ನೀವಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ಜೀಪ್ ಬರ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ ಬಿಜೆಪಿಯ ಆಕಾಂಕ್ಷಿ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಇವರು, ಹಾಲಿ ಸಂಸದರು, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು, 3 ಬಾರಿ ಗೆದ್ದು ಬಂದಿದ್ದಾರೆ. ಹಾಗಾಗಿ ಪ್ರಬಲ ಆಕಾಂಕ್ಷಿ. 2019 ಚುನಾವಣೆಯಲ್ಲೂ ಇವ್ರಿಗೆ ಸ್ವಲ್ಪ ಮಟ್ಟಿಗೆ ವಿರೋಧ ಇತ್ತು, ಈಗಲೂ ವಿರೋಧ ಇದೆ. ಹಾಗಾಗಿ ಮತ್ತೊಬ್ಬರು ಆಕಾಂಕ್ಷಿ ಇದ್ದಾರೆ ಬಿಜೆಪಿಯಿಂದ, ಯಾರವರು? ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಯುವ ನಾಯಕರು ಆ ಭಾಗದಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಈ ಹಿಂದೆ ಅವರು ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಅವರು ಕೂಡ ಆಕಾಂಕ್ಷಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರು? ಸತ್ಯಜಿತ್ ಸುರತ್ಕಲ್. ಇವರು ಕೂಡ ಬಿಜೆಪಿಯ ಕಾರ್ಯಕರ್ತರು, ಬಹಳ ಗ್ರೌಂಡ್ ಗ್ರಾಸ್ ರೂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರೂ ಪ್ರಬಲ ಆಕಾಂಕ್ಷಿ. ನಾನಾಗಲೇ ಬೂತ್ನಲ್ಲಿದ್ದೆ, ಒಂದಷ್ಟು ಜನ ಫೋನ್ ಮಾಡಿ ಸತ್ಯಣ್ಣ ಅಂತ ಹೇಳಿದ್ದು ಕೂಡ ಕೇಳಿಸ್ಕೊಂಡೆ ನಾನು. ಸತ್ಯಣ್ಣಂಗೆ ಈ ಸಲ ಟಿಕೆಟ್ ಆಗಬೇಕು, ಅವರಿಗೆ ನಾವು ಓಟ್ ಹಾಕ್ತೀವಿ ಅಂತ ಹೇಳಿದವರಿದ್ದಾರೆ. ಕಾಂಗ್ರೆಸ್ನ ಆಕಾಂಕ್ಷಿಗಳು ಯಾರು? ಪದ್ಮರಾಜ್ ಕುದ್ರೋಳಿ. ಅಲ್ಲಿ ಪ್ರಬಲವಾಗಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಸಿಗ್ತಾ ಇದೆ.
ಅಭ್ಯರ್ಥಿಗಳ ಕೊರತೆ ಇದೆ. ಹಿಂದೆ ಜನಾರ್ದನ್ ಪೂಜಾರಿ ಅವರಿದ್ರು, ಅವರು ತೆರೆಮರೆಗೆ ಸರಿದ ನಂತರ ಪ್ರಬಲವಾದ ಅಭ್ಯರ್ಥಿ ಇಂಥವರು ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮೊದಲನೇ ಆಕಾಂಕ್ಷಿಯವರು ಕುದ್ರೋಳಿಯವರು, ಎರಡನೇ ಆಕಾಂಕ್ಷಿ ನಮ್ಮ ಜೀಪ್ ಬರ್ತಾ ಇದೆ. ಆ ಜೀಪ್ನಲ್ಲಿ ಯಾರು ಬಂದರು? ವಿನಯ್ ಕುಮಾರ್ ಸೋರಕೆ ಬಂದರು. ವಿನಯ್ ಕುಮಾರ್ ಸೋರಕೆ ಕಾಪುನಿಂದ ಈ ಹಿಂದೆ ಶಾಸಕರಾಗಿದ್ದರು, ಈಗ ಮಾಜಿ ಶಾಸಕರು, ಆ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ವಿನಯ್ ಕುಮಾರ್ ಸೋರಕೆ ಕಾಂಗ್ರೆಸ್ನಲ್ಲಿ ಸಂಘಟನೆಯು ಬಲವಾಗಿದೆ, ಹಾಗಾಗಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್. ಜೀಪ್ ಬಂತು, ಈ ಜೀಪ್ನಲ್ಲಿ ನೆಕ್ಸ್ಟ್ ಯಾರು ಬಂದಿದ್ದಾರೆ? ಮಿಥುನ್ ರೈ ಬಂದಿದ್ದಾರೆ. ಮಿಥುನ್ ರೈ 2019ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಮುಂದೆ ನಿಂತು 140,000 ಮತಗಳ ಅಂತರದಿಂದ ಸೋತಿದ್ದಾರೆ. ಈ ಬಾರಿ ಮೂಡುಬಿದ್ರೆಯಿಂದ ಉಮಾನಾಥ್ ಕೋಟ್ಯಾನ್ ಅವರ ಮುಂದೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ರು, ಅಲ್ಲೂ ಕೂಡ ಅವರು ಸೋತರು. ಹಾಗಾಗಿ ಅವರೂ ಪ್ರಬಲ ಆಕಾಂಕ್ಷಿಸಿ, ದಿಸ್ ಪರ್ಸನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಆ್ಯಂಡ್ ಇವರು ಇಡೀ ದಕ್ಷಿಣ ಕನ್ನಡದ ಲೋಕಸಭೆಯ ಚಿತ್ರಣವನ್ನು ಬದಲಿಸಬಲ್ಲ ನಾಯಕ. ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ ಇದೆ, ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ. ಪುತ್ತಿಲ ಪರಿವಾರ ಅಂತ ಮಾಡ್ಕೊಂಡಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಬಿಜೆಪಿಯಿಂದ ಹೊರಬಂದು ಸ್ಪರ್ಧೆ ಮಾಡಿದ್ರು ಪಕ್ಷೇತರರಾಗಿ, ಬಿಜೆಪಿಯಲ್ಲಿ ಸೋತು. ಸೋತಿದ್ ಮಾತ್ರ ಅಲ್ಲ, ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು, ಒಂದು ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇನ್ನೊಬ್ಬರು ಕಾಂಗ್ರೆಸ್ನಿಂದ ಆಕಾಂಕ್ಷಿ ಬಿ ಕೆ ಹರಿಪ್ರಸಾದ್, MLC ಪರಿಷತ್ನ ಸದಸ್ಯರಾಗಿದ್ದಾರೆ, ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ, ಬಿಲ್ಲವ ಸಮುದಾಯದ ನಾಯಕ. ಬಿಲ್ಲವರ ಓಟು ಬಹಳಷ್ಟಿದೆ, ಬಂಟರ ಓಟು ಅಷ್ಟೇ ಇದೆ. ಹೀಗಿರುವಾಗ ಈ ಜಾತಿ ಸಮೀಕರಣ ನಡೆಯುತ್ತಾ ಕರಾವಳಿಯಲ್ಲಿ, ಅಥವಾ ಹಿಂದುತ್ವದ ಅಲೆ ಮಾತ್ರ ನಡೀತಾ? ಗೊತ್ತಿಲ್ಲ, ಈ ಎರಡು ಫ್ಯಾಕ್ಟರ್ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಅರುಣ್ ಕುಮಾರ್ ಪುತ್ತಿಲ ಇವರ ಪಾತ್ರ ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ 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 ಪ್ರಮುಖವಾಗುತ್ತೆ, ಅದನ್ನು ನಾವು ಗಮನಿಸಲೇಬೇಕು. ಈಗಾಗಲೇ ಬಿಜೆಪಿಯಿಂದ ಸಾಕಷ್ಟು ಜನ ಅವರನ್ನು ಮನವೊಲಿಸಬೇಕು, ಮತ್ತೆ ಬಿಜೆಪಿಗೆ ಕರೆ ತರಬೇಕು ಅಂತ ಹೊರಟಿದ್ದಾರೆ. ಅದು ಯಶಸ್ಸು ಆಗುತ್ತಾ? ಯಶಸ್ಸು ಆದರೆ ಬಿಜೆಪಿಗೆ ಗೆಲ್ಲುವಂಥ ಸಾಧ್ಯತೆ ಇದೆ. ಹಾಗಾದರೆ ಫಲಿತಾಂಶವನ್ನು ನೋಡೋಣ. ಕೋಮು ಸೂಕ್ಷ್ಮ ಜಿಲ್ಲೆಯಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ, ಮತ್ತೆ ಬಿಜೆಪಿ ಗೆಲ್ಲಬಹುದು. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಲ್ಲಿನ ಮತದಾರರು ಜೈ ಅಂದಿದ್ದಾರೆ. ಒಟ್ಟು 21,000 ಕರೆಗಳ ಪೈಕಿ 6,009 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿಯ ಪರ 4,716 ಮತಗಳು ಚಲಾವಣೆಗೊಂಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಬಂದಿರೋದು ಬರೀ 1,293 ಮತಗಳು. ಬಿಜೆಪಿಗೆ ಬಂದದ್ದು ಅಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ಎಲ್ಲ ಅಭ್ಯರ್ಥಿಗಳು ಒಬ್ಬರು ಅಂತ ಅಲ್ಲ, ನಳಿನ್ ಕುಮಾರ್ ಕಟೀಲ್ ಅಂತ ಮಾತ್ರ ಅಲ್ಲ, ಬ್ರಿಜೇಶ್ ಚೌಟ ಅಂತ ಮಾತ್ರ ಅಲ್ಲ, ಸತ್ಯಜಿತ್ ಸುರತ್ಕಲ್ ಅಂತ ಮಾತ್ರ ಅಲ್ಲ, ಇಡೀ ಬಿಜೆಪಿಗೆ ಬಂದಿರುವ ಮತಗಳು. ಒಟ್ಟು 21,000 ಕರೆಗಳು ಬಂದಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಅಷ್ಟೊಂದು ದೊಡ್ಡ ಕರೆಗಳು ಬಂದಿದ್ದಾವೆ ಅಂತ ಹೇಳಿದ್ರೆ ಒಂದು 60,000-70,000 ಕರೆಗಳು ಬಂದ ರೀತಿಯಲ್ಲಿ. ಹಾಗಾಗಿ ಆ ನಂಬರ್ಸ್ ಬಹಳ ಸಣ್ಣದು ಅಂತ ನಿಮಗನಿಸ್ಬೋದು, ಬಟ್ ಅದು ಸಣ್ಣದಲ್ಲ, ಬಹಳ ದೊಡ್ಡ ನಂಬರ್ ಅದು. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಸಿಗ್ತಾ ಇರೋದು 1,293 ಮತಗಳು. ಕೋಮು ಸೂಕ್ಷ್ಮ ಜಿಲ್ಲೆ, ಬಿಜೆಪಿಯದ್ದೇ ಮತ್ತೊಮ್ಮೆ ಪಾರುಪತ್ಯ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಂದಿದ ಒಮ್ಮೆ ಆ ಮತಗಳನ್ನ ಗ್ರಾಫಿಕ್ಸ್ ಮೂಲಕ ತೋರಿಸ್ತಾ ಹೋಗ್ತು, ಎಷ್ಟೆಷ್ಟು ಮತಗಳು ಬಂದಿದ್ದಾವೆ ಯಾರ್ಯಾರಿಗೆ ಬರಲಿ. ಅಲ್ಲಿ ನೀವು ನೋಡ್ತಾ ಇದ್ದೀರಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅರುಣ್ ಕುಮಾರ್ ಪುತ್ತಿಲ ಇವರನ್ನು ನಾವು ಅದರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ, ಪಕ್ಷೇತರ ಅಂತ ಕನ್ಸಿಡರ್ ಮಾಡಿದ್ವಿ. 1,211 ಮತಗಳು, 1,211 ಮತಗಳು ಅರುಣ್ ಕುಮಾರ್ ಪುತ್ತಿಲ ಅವರು. ಅರುಣ್ ಕುಮಾರ್ ಪುತ್ತಿಲ ಅವರು ಸ್ಪರ್ಧೆ ಮಾಡಿದ್ರೆ ಅವರು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡಬೇಕು ಅಂತಿಲ್ಲ, ಅರುಣ್ ಕುಮಾರ್ ಪುತ್ತಿಲ ಅನ್ನೋ ಹೆಸರಿಗೆ ಬಂದಿರುವ ಮತಗಳು 1,211 ಮತಗಳು. ನಾವು ಸ್ವೀಕಾರ ಮಾಡಿದಂಥ ಕರೆ 6,000 ಚಿಲ್ಲರೆ, ಅದರಲ್ಲಿ ಅವರು ಪಡೆದಿರುವ ಮತನೇ 1,200 ನೋಡಿ. ಇಲ್ಲಿ ಸತ್ಯಜಿತ್ ಸುರತ್ಕಲ್ ಅವರು ಪಡೆದಿರುವ ಮತಗಳು 695 ಮತಗಳು. ಸತ್ಯಜಿತ್ ಸುರತ್ಕಲ್ ಅವರು ಪಡೆದ ಮತಗಳು. ಇದರಲ್ಲಿ ಆಗಲೇ ನಾವು 4,861 ಅಂದ್ವಲ್ಲ, ಅದು ಬಿಜೆಪಿ ಪಡೆದ ಮತ. ಬಿಜೆಪಿಯಲ್ಲೂ ಒಬ್ಬೊಬ್ಬ ಕ್ಯಾಂಡಿಡೇಟ್ ಎಷ್ಟೆಷ್ಟು ಪಡೆಯಬಹುದು ಅಂತ ನೋಡಿದ್ವಿ. ಹಾಲಿ ಸಂಸದ, ಮಾಜಿ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪಡೆದಿರುವ ಮತಗಳು 400 ಮತಗಳು. ನಮ್ಮ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತಿಗೆ ಇವರ ಪರವಾಗಿ ಬಂದಿರುವ ಮತ
400 400 ಮೂರನೇ ಸ್ಥಾನದಲ್ಲಿದ್ದಾರೆ 400 ಮೂರು ಅಲ್ಲ ನಾಲ್ಕನೇ ಸ್ಥಾನ ಬ್ರಿಜೇಶ್ ಚೌಟ 911 ಮತಗಳನ್ನು ಪಡೆದಿದ್ದಾರೆ ಎರಡನೇ ಸ್ಥಾನದಲ್ಲಿದ್ದಾರೆ ಇಲ್ಲಿ ಗಮನಿಸಬೇಕು 1499 ಮತಗಳು ಬಿಜೆಪಿಗೆ ಬಂದಿದ್ದಾವೆ 1499 ಮತಗಳು ಬಿಜೆಪಿಗೆ ಬಂದಿದ್ದಾವೆ ಬಿಜೆಪಿಯಿಂದ ಯಾರೇ ನಿಂತರು ಇದ್ಯಾವ ಮತ ಅಂತ ನೀವು ಕೇಳಬಹುದು ಬಿಜೆಪಿಯಿಂದ ಯಾವ ಅಭ್ಯರ್ಥಿ ನಿಂತರೂ ಇಷ್ಟು ಮತಗಳನ್ನು ಕೊಡ್ತೀವಿ 1499 ಮತಗಳನ್ನು ಕೊಡ್ತೀವಿ ಅಂತ ಜನ ಹೇಳಿದ್ದಾರೆ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ಯಾರು ಬೇಕಾದ್ರೂ ಯಾವ ಅಭ್ಯರ್ಥಿ ಬೇಕಾದ್ರೂ ನಿಂತ್ಕೊಳ್ಳಿ ನಾವು ಬಿಜೆಪಿಗೆ ಹಾಕದಪ್ಪ ಈ ತರ ಹೇಳೋರು 1499 ಇದ ಆದರೆ ಬಹಳ ಗಮನಾರ್ಹ ನೀವು ಇಲ್ಲಿ ನೋಡಬೇಕಾಗಿರೋದು ಈ ಇಡೀ ಫಲಿತಾಂಶವನ್ನು ವಿಶ್ಲೇಷಿಸಬೇಕಾಗಿರೋದು ಅರುಣ್ ಕುಮಾರ್ ಪುತ್ತಿನ ಅವರನ್ನು ನಾವು ಬಿಜೆಪಿ ಅಂತ ಸೇರಿಸಿರಲಿಲ್ಲ ಅವ್ರನ್ನ ಪಕ್ಷೇತರ ಅಂತ ಇಟ್ಟಿದ್ವಿ ಅದರ್ಸ್ ಅಂತ ಇಟ್ಟಿದ್ವಿ ಅರುಣ್ ಕುಮಾರ್ ಪುತ್ತಿಲ ಅವರ ಹೆಸರಿಗೆ ಬಂದಿರುವ ಮತಗಳೇ 1280 ಅತಿ ಹೆಚ್ಚು ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದರು ಅವರು ಪಡೆದಿರುವ ಮತ 400 ಬರೇ 400 ಬಿಜೆಪಿ ಯೋಜನೆ ಮಾಡಬೇಕು ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನೋದು ಕೂಡ ಇದೆ ಒಟ್ಟು ನಾವು 21,000 ಕರೆಗಳನ್ನು ಸ್ವೀಕಾರ ಮಾಡಿದ್ದೀವಿ ನಾವು ಪಡೆದಿರುವ ಮತ ಪಡೆದಿರುವ ಫೋನ್ ಕರೆಗಳು ನಾವು ಸ್ವೀಕಾರ ಮಾಡಿರೋದು ಪಿಕ್ ಮಾಡಿರೋದು 6,900 ಉಳಿದದೆಲ್ಲ ಮಿಸ್ ಕಾಲ್ ಆಗಿದೆ ಅಷ್ಟು ಜನ ಕರೆ ಮಾಡಿದ್ದಾರೆ ನಮಗೆ ಅಷ್ಟು ಜನ ಹೇಳಿರೋದು ಇಷ್ಟು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಪಾರುಪತ್ಯ ಆದರೆ ಯಾರು ಕಂಟೆಂಡೆಂಟ್ ಆಗ್ತಾರೆ ಯಾರಲ್ಲಿ ಬಂದು ಸ್ಪರ್ಧೆ ಮಾಡ್ತಾರೆ ಅವರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ಇಲ್ಲಿ ಗಮನಿಸ್ತಾ ಇದ್ದೀರಿ ಮತಗಳ ಶೇಕಡಾವಾರು ಗಮನಿಸ್ತಾ ಇದ್ದೀರಿ ಬಿಜೆಪಿಗೆ 78% ಮತಗಳು ಬಂದಿದ್ದಾವೆ 78% ಅಂದರೆ ಟೋಟಲ್ 4,716 ಮತಗಳು ಬಂದಿದ್ದಾವೆ ಬಿಜೆಪಿ ಇನ್ನು ಕಾಂಗ್ರೆಸ್ಗೆ 22 ಮತಗಳು 22% ಮತಗಳು 1,293 ಮತಗಳು ಬಂದಿದ್ದಾವೆ 22% 1,293 ಮತಗಳು ಈ 78% ಮತ ಇದೆಯಲ್ಲ ಆ ಮತದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರ ಮತಗಳು ಕೂಡ ಇದೆ ಅದರ್ಸ್ ಇತರೆ 0 ಜನ ಹೇಳ್ತಾ ಇರೋದು ಒಂದ ಕಾಂಗ್ರೆಸ್ ಬೇಕು ಅಥವಾ ಬಿಜೆಪಿ ಬೇಕು ಅದನ್ನು ಬಿಟ್ಟು ಯಾರು ಬೇಕು ಅಂತ ಅವ್ರು ಹೇಳ್ತಾ ಇಲ್ಲ ವೆರಿ ಇಂಟ್ರೆಸ್ಟಿಂಗ್ಲಿ ನಾನು ಪೋಲಿಂಗ್ ಬೂತ್ನಲ್ಲಿದ್ದೆ ತುಂಬಾ ಜನ ಮಾತಾಡ್ತಾ ಇದ್ರು ಮಾತಾಡ್ತಾ ಹೇಳ್ತಾ ಇದ್ರು ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ನಾವು ಮೋದಿಗೆ ಮತ ಹಾಕ್ತೀವಿ ಬಿಜೆಪಿಯನ್ನ ಗೆಲ್ಲಿಸ್ತೀವಿ ಹಿಂದುತ್ವದ ಪರವಾಗಿದ್ದೀವಿ ಆದರೆ ಹಾಲಿ ಸಂಸದರಿಗೆ ಮಾತ್ರ ಕೊಡಬೇಡಿ ಅಂತ ಅವ್ರು ಕೇಳ್ತಾ ಇರ್ತಾರೆ ಪರ್ಸೆಂಟೇಜ್ ವೈಸ್ ನೀವು ನೋಡ್ತಾ ಇದ್ದೀರಿ ಯಾರಿಗೆ ಎಷ್ಟು ಮತಗಳು ಅಂತ 78% ಮತಗಳನ್ನು ಇಲ್ಲಿ 78% ಮತಗಳನ್ನು ಬಿಜೆಪಿಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ 4,716 ಮತಗಳು ಬಿಜೆಪಿಗೆ ಬಂದಿರೋ ಮತ 4,716 ಮತ ಜೊತೆಗೆ ಇಲ್ಲಿ ಕಾಂಗ್ರೆಸ್ಗೆ ನೋಡಿ 1,293 ಮತ ಬಂದಿದೆ 1,293 ಮತ ಕೇವಲ 22% ಮತಗಳು 78% ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಕೇಸರಿಗೆ ಬಾಗುವಂತ ಸಾಧ್ಯತೆ ಇದೆ ಸಾಧ್ಯತೆಯಲ್ಲ ನಿಶ್ಚಳ ಅಂತ ಹೇಳ್ಬೋದು ಆದರೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ದೊಡ್ಡ ವಿಚಾರ ಆಗುತ್ತೆ ಬಹಳ ದೊಡ್ಡ ವಿಷಯ ಆಗುತ್ತೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಆಕಾಂಕ್ಷಿಗಳು ಒಂದಷ್ಟು ಜನ ಇದ್ದಾರೆ ಆದರೆ ಯಾರು ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಯಾರು ಟಿಕೆಟ್ ಪಡೀತಾರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಇಷ್ಟರಲ್ಲಿ ಯಾರು ಬೆಸ್ಟ್ ಯಾರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ ಗೆಲ್ಲೋದಕ್ಕೆ ಸುಲಭ ಆಗುತ್ತಾ ಅಥವಾ ಒಂದು ವೇಳೆ ಜನರ ತೀರ್ಮಾನಕ್ಕೆ ವಿರುದ್ಧವಾಗಿ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ಏನಾಗಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಆ ಒಂದು ಇಡೀ ಪ್ರಾಂತ್ಯದ ಫಲಿತಾಂಶವನ್ನು ನಿಮಗೆ ಇಡ್ತಾ ಇದ್ವಿ ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪರ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇದೆ ಯಾರು ಫೇವರೇಟ್ ಹಾಗಾದರೆ ಈ ಭಾಗದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಫೇವರೇಟ್ ಆದಂಥ ಅಭ್ಯರ್ಥಿಯ ಅರುಣ್ ಕುಮಾರ್ ಪುತ್ತಿಲ ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪರ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇದೆ ಆಕಾಂಕ್ಷಿ ಬ್ರಿಜೇಶ್ ಚೌಟಾ ಪರ ಮತದಾರರು ಆಸಕ್ತಿ ವಹಿಸಿದ್ದಾರೆ ಸತ್ಯಜಿತ್ ಸುರತ್ಕಲ್ ಪರವೂ ಅದೇ ಅಲೆ ಇದೆ ಹಾಲಿ ಸಂಸದ ಕಟೀಲ್ ಪರ ಬಹಳ ಒಲವು ಕಡಿಮೆ ಇದೆ 2019 ಚುನಾವಣೆಯಲ್ಲಿ 140,000 ಮತಗಳ ಅಂತರದಿಂದ ನಳಿನ್ ಕುಮಾರ್ ಕಟೀಲ್ ಗೆದ್ದಿದ್ರು ಮಿಥುನ್ ರೈ ಅವರ ವಿರುದ್ಧ ಆದರೆ ಈ ಬಾರಿ 2019 ಅವರ ವಿರುದ್ಧ ಬಹಳ ಕಾರ್ಯಕರ್ತರೇ ನಿರುತ್ಸಾಹಿಗಳಾಗಿದ್ದರು
ಬದಲಾವಣೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಒಂದ್ ರೀತಿ ಆರ್ ಎಸ್ ಎಸ್ ನ ಕ್ಷೇತ್ರ, ಆರ್ ಎಸ್ ಎಸ್ ಯಾರಿಗೆ ಟಿಕೆಟ್ ಕೊಡಿ ಅಂತ ಹೇಳುತ್ತೋ ಆ ಟಿಕೆಟ್ ಅನ್ನ ಅಲ್ಲಿ ಕೊಡ್ತಾರೆ. ಯಾರೇ ನಿಂತರೂ ಬಿಜೆಪಿ ಪರ ಹೆಚ್ಚಿನ ಒಲವಿದೆ, ಆದರೆ ನಳಿನ್ ಕುಮಾರ್ ಕಟೀಲ್ ಅವರ ಪರವಾಗಿ ಮಾತ್ರ ಬಹಳ ನಿರುತ್ಸಾಹ ಇದೆ. ನೋಡೋಣ, ಪುಷ್ಪರಾಜ್ ಅವರು ಇದ್ದಾರೆ, ಹಿರಿಯ ಪತ್ರಕರ್ತರು, ಆ ಭಾಗದ ರಾಜಕಾರಣವನ್ನು ಬಹಳ ಚೆನ್ನಾಗಿ ಬಲ್ಲವರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುಷ್ಪರಾಜ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಆ ಭಾಗದಲ್ಲಿ ಬಿಜೆಪಿಯಿಂದ ಯಾರೇ ನಿಂತರೂ ಗೆಲ್ತಾರೆ ಅನ್ನೋದು ಹೌದು, ಆದರೆ ನಮ್ಮ ಫಲಿತಾಂಶದಲ್ಲಿ ತೋರಿಸ್ತಾ ಇರೋ ಪ್ರಕಾರ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಒಂದು ವೇಳೆ ಟಿಕೆಟ್ ಕೊಡದೆ ನಳಿನ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟರೆ ನಾವು ನೋಟಾಗಿ ಹಾಕ್ತೀವಿ ಅಂತ ಹೇಳಿದವರು ಭಾಳಷ್ಟು ಜನ ಇದ್ದಾರೆ. ನಾನೇ ನಿಂತಿದ್ದೆ, ನಾನೇ ಕರೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದೆ. ಎಷ್ಟರ ಮಟ್ಟಿಗೆ ಅಲ್ಲಿರುವ ವೋಟರ್ಸ್, ಅದರಲ್ಲೂ ಬಿ ಜೆ ಪಿಯ ಬಹಳ ನಿಷ್ಠಾವಂತ ಕಾರ್ಯಕರ್ತರು ಇರ್ತಾರಲ್ಲ, ಅವರು ಬೇಸರ ವ್ಯಕ್ತಪಡಿಸಿದ್ರು ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಅಂತ ಹೇಳಿದ್ರೆ ಅದನ್ನು ಹೇಳೋದಕ್ಕಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಬೇಸರ ಇದೆ. ಅದು ನಮ್ಮ ರಿಸಲ್ಟಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಏನಾಗ್ಬೋದು ಅಂತ ಸರ್ ಆ ಭಾಗದಲ್ಲಿ ಈ ಸಲ? ಕಳೆದ ಮೂರು ಚುನಾವಣೆಗಳ ಫಲಿತಾಂಶವನ್ನು ಗಮನಿಸಿದಾಗ ಬಿ ಜೆ ಪಿ ತನ್ನ ಬಲವನ್ನು ವೃದ್ಧಿಸಿಕೊಂಡು ಬಂದಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 2 ಕ್ಷೇತ್ರದಲ್ಲಿ ಮಾತ್ರ ಬಿ ಜೆ ಪಿ ಪ್ರಾಬಲ್ಯ ಹೊಂದಿಲ್ಲ. ಅದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಏನಾಯಿತು, ಅರುಣ್ ಕುಮಾರ್ ಪುತ್ತಿಲ ಅವರು ನಿಲ್ತಾರೆ, ಆ ಕಾರಣದಿಂದಾಗಿ ಬಿ ಜೆ ಪಿಯಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತದೆ. ಅದೊಂದು ಬಿಟ್ಟರೆ ಉಳಿದ ಎಲ್ಲ ಸ್ಥಾನದಲ್ಲಿ, ಒಂದು ಮಂಗಳೂರು ಕ್ಷೇತ್ರವನ್ನು ಬಿಟ್ಟರೆ ಬಿ ಜೆ ಪಿಯ ತನ್ನ ಪ್ರಾಬಲ್ಯವನ್ನು ವೃದ್ಧಿಸಿಕೊಂಡು ಬಂದಿದೆ. ಸುಮಾರು 57% ಮತವನ್ನು ನಳಿನ್ ಕುಮಾರ್ ಅವರು ಪಡೆದುಕೊಳ್ತಾರೆ. ಅವರ ಪ್ರತಿಸ್ಪರ್ಧಿಯಾಗಿ ಒಬ್ಬ ಯುವ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅಂತೇಳಿ ಮಿಥುನ್ ರೈ ಅವರು ನಿಲ್ಲಿಸ್ತಾರೆ, ಅವರು 37% ಮತಗಳನ್ನು ಪಡೀತಾರೆ. ಇತ್ತೀಚಿನ 3 ದಶಕಗಳ ಬೆಳವಣಿಗೆಯನ್ನು ಗಮನಿಸಿದಾಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಒಂದು ಬಿ ಜೆ ಪಿಗೆ ಭದ್ರಕೋಟೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಈ ಹಿಂದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಸಹ ನಡೀತಾ ಇತ್ತು, ಕಾಂಗ್ರೆಸ್, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ. ಆದರೆ ಅದು ಬದಲಾಗ್ತಾ ನೇರ ಸ್ಪರ್ಧೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ನಡೀಲಿಕ್ಕೆ ಆರಂಭ ಆಯಿತು. ಇತ್ತೀಚಿನ ದಿನದಲ್ಲಿ ಮತ್ತಷ್ಟು ಬಿ ಜೆ ಪಿ ತನ್ನ ಬಲವನ್ನು ವೃದ್ಧಿಸಿಕೊಂಡಿದೆ. ಆದರೆ ಈ ಬಾರಿ ಬಿ ಜೆ ಪಿಯ ಒಳಗೆ ಆಂತರಿಕವಾಗಿ ಕೆಲವೊಂದು ಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಅದರಲ್ಲಿ ಒಬ್ಬರು ಸತ್ಯಜಿತ್ ಸುರತ್ಕಲ್ ಅವರು, ಅರುಣ್ ಕುಮಾರ್ ಪುತ್ತಿಲ ಅವರು ಈ ರೀತಿಯಾಗಿ ನೇರವಾಗಿ ಸಾರ್ವಜನಿಕವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ, ನಾವು ಆಕಾಂಕ್ಷಿಗಳು ಅಂತೇಳಿ. ಅದರಿಂದಾಗಿ ಈ ಸಲ ಅಭ್ಯರ್ಥಿಗಳ ಆಯ್ಕೆ ಇನ್ನಷ್ಟು ನಿಧಾನ ಆಗ್ತಾ ಇದೆ. ಇಲ್ಲಾದರೆ ಈಗಾಗಲೇ ಬಿ ಜೆ ಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗ್ತಾ ಇತ್ತು. ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನೋದು ಈಗಾಗಲೇ ಪ್ರಕಟ ಆಗ್ತಾ ಇತ್ತು. ಅಭ್ಯರ್ಥಿಯ ಆಯ್ಕೆಯನ್ನು ಮಾಡೋದೇ ಈಗ ಸ್ವಲ್ಪ ಒಂದು ಗೊಂದಲದ ವಿಷಯ ಆಗಿದೆ. ತಾವು ಈಗಾಗಲೇ ಹೇಳಿದಾಗೆ ತಮ್ಮ ಸಮೀಕ್ಷೆಗಳು ಹೇಳುವ ಹಾಕಿ ಹಾಲಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪಕ್ಷದ ಒಳಗಿನಿಂದಲೇ ಕೆಲವು ಭಿನ್ನಾಭಿಪ್ರಾಯಗಳು ಇರುವುದರಿಂದ ಪ್ರತ್ಯೇಕ ಅಭ್ಯರ್ಥಿಗಳು ಅಲ್ಲಿ ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಅವರು ನಿರಂತರವಾಗಿ 3 ಬಾರಿ ಜಯಗಳಿಸಿರೋದ್ರಿಂದ ಇನ್ನೊಬ್ಬರಿಗೆ ಕೊಡಬೇಕು ಅಥವಾ ನಾವು ಆಕಾಂಕ್ಷಿಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ನಂಥವರು ನಾವು ಹಿರಿಯರು, ಪಕ್ಷಕ್ಕಾಗಿ ದುಡಿದವರು, ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಪುತ್ತಿಲ್ ಅವರು ಸಹ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ನೇರವಾಗಿ ಬಿ ಜೆ ಪಿಯ ವಿರುದ್ಧನೇ ನಿಂತಿದ್ದಾರೆ, ಅದರಿಂದ 2ನೇ ಸ್ಥಾನವನ್ನು ಅಲ್ಲಿ ಪಡೆದುಕೊಂಡಿದ್ದಾರೆ. ಒಟ್ಟು ಸಾಕಷ್ಟು ಮತವನ್ನು ಪಡೆದಿರುವ ಕಾರಣ ಸರ್ ಈ ಸಲ ಏನು ಟಿಕೆಟ್ ಘೋಷಣೆ ಆಗಿಲ್ಲ. ಆದರೆ ಪುತ್ತೂರಲ್ಲಿ ಏನಾಯ್ತು, ಇಲ್ಲೂ ಕೂಡ ಅದೇ ಪುನರಾವರ್ತನೆ ಆದರೆ ಏನು ಕತೆ ಅಂತ. ಒಂದ ಅರುಣ್ ಕುಮಾರ್ ಪುತ್ತಿಲ ಅವರ ಪುತ್ತಿಲ ಪರಿವಾರವನ್ನು ಬಿ ಜೆ ಪಿಗೆ ಕರ್ಕೊಂಡು ಬರಬೇಕು. ಆದರೆ ಈ ಹಿಂದೆ ವಿಧಾನಸಭೆ ಚುನಾವಣೆ ಹೊತ್ತಿನಲ್ಲಿ ಒಂದು ರೀತಿ ಬಿ ಜೆ ಪಿ ಮೊಂಡುತನ ಮಾಡ್ತು, ಬೇಕಾಗಿಲ್ಲ ಅಂತ ಹೇಳ್ತು, ಅದರ ಪರಿಣಾಮ ಏನಾಯಿತು ಅಂತ ಗೊತ್ತಾಯಿತು. ಸೊ ಮತ್ತೆ ರೆಬಲ್ ಆಗಿ ಎಲ್ಲಾದರೂ ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಏನಾಗ್ಬೋದು? ಪಕ್ಷದೊಳಗಿನ ಈ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸಲಿಕ್ಕೆ ಒಳಗಿಂದ ಬಹಳ ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ಆ ಪಕ್ಷದ ಹಿರಿಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತಿಮ ಕ್ಷಣದಲ್ಲಿ ಅದನ್ನು ಪರಿಹರಿಸಲಿಕ್ಕೂ ಸಾಧ್ಯ ಆದರೆ ಮತ್ತೆ ಬಿ ಜೆ ಪಿಯೇ ಇಲ್ಲಿ ತನ್ನ ಪ್ರಾಬಲ್ಯವನ್ನು ಉಳಿಸಿಕೊಳ್ಬೋದು. ಇಲ್ಲದೆ ಹೋದರೆ, ಮತಗಳು ಒಡೆದು ಹೋದರೆ, ಆ ಮತಗಳ ಧ್ರುವೀಕರಣದಿಂದ
ಪುತ್ತೂರಿನಲ್ಲಿ ಏನಾಯಿತು ಆ ಫಲಿತಾಂಶ ಲೋಕಸಭಾ ಕ್ಷೇತ್ರದಲ್ಲಿ ಸಹ ಆಗುವ ಸಾಧ್ಯತೆಗಳಿದೆ ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸಹ ಮುಖ್ಯ ಆಗ್ತದೆ ಅದರ ಜೊತೆಗೆ ಜಾತಿ ರಾಜಕಾರಣ ಅದು ಅಭ್ಯರ್ಥಿಯ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿನಲ್ಲೂ ನಡೀತಾ ಇದೆ ಯಾವ ಜಾತಿಯ ಅಭ್ಯರ್ಥಿಗೆ ಅಭ್ಯರ್ಥಿಯನ್ನು ಇಲ್ಲಿ ನಿಲ್ಲಿಸುವುದು ಅನ್ನುವಂಥ ಪ್ರಶ್ನೆ ಇವತ್ತಿದೆ ಆ ಕಾರಣದಿಂದಾಗಿ ಇವತ್ತು ಅಭ್ಯರ್ಥಿಗಳ ಹುಡುಕಾಟ ಮತ್ತು ನಡೀತಾ ಇದೆ ಒಂದು ರೀತಿ ಪ್ರಯತ್ನ ನಡೀತಾ ಇದೆ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪುಷ್ಪರಾಜ್ ಸರ್ ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕ ಸಮರದ ವೇಳೆ ವಿಸ್ತಾರ ನ್ಯೂಸ್ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ ವಿಸ್ತಾರ ನ್ಯೂಸ್ನಲ್ಲಿ ಸಂಸದರ ಪರ ವೋಟ್ ಮಾಡುವ ವಿಭಿನ್ನ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದೀವಿ ವಿಭಿನ್ನ ಕ್ಯಾಂಪೇನ್ ವಿಸ್ತಾರ ಪೋಲಿಂಗ್ ಬೂತ್ ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ ಆಗಲೇ ನಾನು ಹೇಳಿದೆ ನಿನ್ನೆಯಿಂದ ರೆಸ್ಪಾನ್ಸ್ಗಳನ್ನು ನೀವು ನೋಡಿದ್ರೆ ನಿಜಕ್ಕೂ ಕರುನಾಡಿನ ನಮ್ಮೆಲ್ಲ ವೀಕ್ಷಕರಿಗೆ ಕರುನಾಡಿನ ಜನರಿಗೆ ಕೈ ಮುಗಿದು ನಮಿಸ್ಬೇಕು ಅಷ್ಟರ ಮಟ್ಟಿಗೆ ಒಂದು ಬಿಗ್ 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 ಕ್ಯಾಂಪೇನೂ ಹೌದು ಜನರ ರಿಯಾಕ್ಷನ್ನು ಹಾಗೆ ಇತ್ತು ವಿಸ್ತಾರ ಪೋಲಿಂಗ್ ಬೂತ್ ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಕ್ಕಿದೆ ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಸಂಸದರ ಪರ ವೋಟಿಂಗ್ ಆಯಾ ಕ್ಷೇತ್ರದ ಮತದಾರರಿಂದಲೇ ಎಂ ಪಿ ಯಾರಾಗಬೇಕು ಅಂತ ಅವರೇ ವೋಟ್ ಮಾಡ್ತಾ ಇದ್ದಾರೆ ಅವರವರೇ ವೋಟ್ ಮಾಡ್ತಾ ಇದ್ದಾರೆ ಆ ವೋಟಿಂಗ್ ಪರ್ಸೆಂಟೇಜನ್ನು ನೀವು ಗಮನಿಸಬೇಕು ಎಷ್ಟರ ಮಟ್ಟಿಗೆ ಕರೆಗಳು ಬರ್ತಾ ಇದ್ದಾವೆ ಅದನ್ನು ಕೂಡ ನೀವು ನೋಡಬೇಕು ನೋಡಿದ್ರೆ ನೀವೇ ಒಮ್ಮೆ ಆಶ್ಚರ್ಯ ಚಕಿತರಾಗ್ತೀರಿ ಹೌದಾ ಹೀಗೂ ಸಾಧ್ಯ ಇದೆಯಾ ಅಂತ ವೋಟಿಂಗ್ ನಾವು ನೋಡಿದ್ದೀವಿ ಯಾವತ್ತೂ ಒಂದಿನ ವೋಟಿಂಗ್ ಶುರುವಾಗುತ್ತೆ ಲೋಕಸಭೆ ಚುನಾವಣೆಯಂತೆ ಬರ್ತಾರೆ ಮತ ಹಾಕ್ತಾರೆ ಎಲ್ಲ ಫೈನ್ ಆದರೆ ಕರೆ ಮಾಡಿ ಮತದಾನ ಮಾಡೋದಿದೆಯಲ್ಲ ನಮಗೆ ಇಂಥವ್ರು ಬೇಕು ಇಂಥವ್ರ ಅಭ್ಯರ್ಥಿ ಆದರೆ ನಾವು ಮತ ಹಾಕ್ತೀವಿ ಇಂಥವ್ರು ನಾವು ಗೆಲ್ಲಿಸ್ತೀವಿ ಈ ಥರದ್ದು ಹೇಳೋದಿದೆಯಲ್ಲ ಇದು ವಿನೂತನ ಪ್ರಯತ್ನ ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಒಂದು ವಿನೂತನ ಹೊಚ್ಚ ಹೊಸ ಪ್ರಯತ್ನ ಈ ಪ್ರಯತ್ನದಲ್ಲಿ ನಾವು ಯಶಸ್ಸಾಗಿದ್ದೀವಿ ಯಾಕೆ ಅಂದರೆ ಜನರ ಆಶೀರ್ವಾದ ಇತ್ತು ವಿಸ್ತಾರ ಪೋಲಿಂಗ್ ಬೂತ್ಗೆ ಎರಡನೇ ದಿನವೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ನಿನ್ನೆ ಮೊದಲನೇ ದಿನ ಆಗಿತ್ತು ಇವತ್ತು ಎರಡನೇ ದಿನ ಮಧ್ಯಾಹ್ನ ಬೆಂಗಳೂರು ಗ್ರಾಮಾಂತರ ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ನಿಮ್ಮ ಕಣ್ಣೆದುರಿಡ್ತಾ ಇದೆ ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ರೆಡಿ ಆಗಿದೆ ಸಂಸದರ ಭವಿಷ್ಯ ತೀವ್ರ ಕುತೂಹಲ ಕೆರಳಿಸಿದೆ ದಕ್ಷಿಣ ಕನ್ನಡ ಸಂಸದರ ಭವಿಷ್ಯ ಯಾರು ಸಂಸದರಾಗ್ತಾರೆ ದಕ್ಷಿಣ ಕನ್ನಡದ ಮತದಾರರ ಆಯ್ಕೆ ಯಾರು ಅಂತ ಗೊತ್ತಾ ನೀವು ಹೇಳ್ಬೋದು ಆಯ್ತಪ್ಪ ಬಿಜೆಪಿನೇ ಆಗಿರುತ್ತಲ್ಲಿ ಏನೋ ಪ್ರಯೋಗಶಾಲೆಯಂತೆ ಬೆಲ್ಟ್ ಅಂತೆ ಆಗಿರುತ್ತೆ ಅಂತ ಆದರೆ ಯಾರು ಆಯ್ಕೆ ಮಾಡ್ತಾ ಇದ್ದಾರೋ ಅವರಿಗೆ ಅದೇ ಥರ ಅನ್ನಿಸ್ತಾ ಇದೆಯಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಎಂ ಪಿ ಆರ್ ಆಗ್ತಾರೆ ಆ ಕುತೂಹಲ ಹಾಗೇ ಇದೆ ಕೋಮು ಸೂಕ್ಷ್ಮ ಜಿಲ್ಲೆಯ ಗದ್ದುಗೆ ಯಾವ ಪಕ್ಷದ ಅಭ್ಯರ್ಥಿಗೆ ಯಾರ ಅಭ್ಯರ್ಥಿ ಮಿಸ್ ಕಾಲ್ ಆದಂಥದ್ದು ಅಂದರೆ ನಾವು ಸ್ವೀಕಾರ ಮಾಡೋದಕ್ಕೂ ಸಾಧ್ಯ ಆಗದೇ ಇದ್ದಂಥ ಕರೆಗಳು 21,000 ಕೋಮು ಸೂಕ್ಷ್ಮ ಪ್ರದೇಶ ಅಂತ ಕರಿತೀವಿ ಕರೀತಾರೆ ಇಲ್ಲಿ ಯಾರು ಎಂ ಪಿ ಆಗ್ತಾರೆ ಯಾರು ಸಂಸದರಾಗ್ತಾರೆ ವಿಸ್ತಾರ ನ್ಯೂಸ್ನಲ್ಲಿ ಭವಿಷ್ಯದ ಸಂಸದರ ಅಚ್ಚರಿಯ ಫಲಿತಾಂಶವನ್ನು ನಿಮ್ಗೆ ತೋರಿಸಲೇಬೇಕು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಧಮಾಕ ಅಂದುಕೊಂಡಂತೆ ಧಮಾಕ ದಕ್ಷಿಣ ಕನ್ನಡ ಹಾಲಿ ಸಂಸದ ನಳೀನ್ ಕುಮಾರ್ ಕಟೀಲ್ಗೆ ಮಾತ್ರ ಶಾಕ್ ರೆಬಲ್ ಕ್ಯಾಂಡಿಡೇಟ್ ಅರುಣ್ ಪುತ್ತಿಲ ಪರ ಜನರ ಒಲವಿದೆ ಅರುಣ್ ಕುಮಾರ್ ಪುತ್ತಿಲ ಪರ ಜನರ ಒಲವಿದೆ ಬಿಜೆಪಿಯ ಬ್ರಿಜೇಶ್ ಚೌಟಾ ಪರವೂ ಹೆಚ್ಚಿನ ಮತಗಳು ಬಂದಿದ್ದಾವೆ ಹಾಲಿ ಸಂಸದರಿಗಿಂತ ಹೆಚ್ಚು ಟಿಕೆಟ್ ರೇಸ್ನಲ್ಲಿ ಬಿಜೆಪಿಯ ಸತ್ಯಜಿತ್ ಸುರತ್ಕಲ್ ಕೂಡ ಇದ್ದಾರೆ ಸತ್ಯಜಿತ್ ಸುರತ್ಕಲ್ ಅವ್ರಿಗೂ ಕೂಡ ಗಮನ ಸೆಳೆಯುವಂತ ಮತಗಳು ಬಂದಿದ್ದಾವೆ ಯಾರೇ ನಿಂತರು ಮೋದಿಗೆ ನಾವು ಮತ ಹಾಕ್ತೀವಿ ಎಂದವರು 1,300 ಜನ ನಾವು ಸ್ವೀಕಾರ ಮಾಡಿದ್ದು 6,009 ಮತಗಳನ್ನು ಅದರಲ್ಲಿ 1,300 ಜನ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ಬಿಜೆಪಿಯಲ್ಲಿ ನಾನು ಓಟ್ ಹಾಕೋದು ಬಿಜೆಪಿಗೆ ಅಂದಿದ್ದಾರೆ ಇನ್ನೊಂದಷ್ಟು ಜನ ಯಾರೆಲ್ಲ ಈ ಬಾರಿ ಟಿಕೆಟ್ ಅನ್ನು ಪಡೀತಾರೋ ಪರ್ಟಿಕ್ಯುಲರ್ ಆಗಿ ಆ ಹೆಸರಿಗೆ ಓಟ್ ಹಾಕ್ತೀವಿ ಅಂದವ್ರು ಕೂಡ ಹಾಗಾದರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಯಾರೆಲ್ಲ ಆಕಾಂಕ್ಷಿಗಳಿದ್ರು ಆಕಾಂಕ್ಷಿಗಳನ್ನು ಒಮ್ಮೆ ತೋರಿಸಿ ನೀವಲ್ಲಿ ಗಮನಿಸ್ತಾ ಇದ್ದೀರಿ ನಮ್ಮ ಜೀಪ್ ಬರ್ತಾ ಇದೆ ವಿಸ್ತಾರ ಪೋಲಿಂಗ್ ಬೂತ್ ಬಿಜೆಪಿಯ ಆಕಾಂಕ್ಷಿ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯವರು ಹಾಲಿ ಸಂಸದರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು 3 ಬಾರಿ ಗೆದ್ದು ಬಂದಿದ್ದಾರೆ ಹಾಗಾಗಿ ಪ್ರಬಲ ಆಕಾಂಕ್ಷಿ 2019 ಚುನಾವಣೆಯಲ್ಲೂ ಇವ್ರಿಗೆ ಸ್ವಲ್ಪ ಮಟ್ಟಿಗೆ ವಿರೋಧ ಇತ್ತು ಈಗಲೂ ವಿರೋಧ ಇದೆ ಹಾಗಾಗಿ ಮತ್ತೊಬ್ಬರು ಆಕಾಂಕ್ಷಿ ಇದ್ದಾರೆ ಬಿಜೆಪಿಯಿಂದ ಯಾರವರು
ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಯುವ ನಾಯಕರು ಆ ಭಾಗದಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಈ ಹಿಂದೆ ಅವರು ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಅವರು ಕೂಡ ಆಕಾಂಕ್ಷಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರು? ಸತ್ಯಜಿತ್ ಸುರತ್ಕಲ್. ಇವರು ಕೂಡ ಬಿಜೆಪಿಯ ಕಾರ್ಯಕರ್ತರು, ಬಹಳ ಗ್ರೌಂಡ್ ಗ್ರಾಸ್ ರೂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ಇವರೂ ಪ್ರಬಲ ಆಕಾಂಕ್ಷಿ. ನಾನಾಗಲೇ ಬೂತ್ನಲ್ಲಿದ್ದೆ, ಒಂದಷ್ಟು ಜನ ಫೋನ್ ಮಾಡಿ ಸತ್ಯಣ್ಣ ಅಂತ ಹೇಳಿದ್ದು ಕೂಡ ಕೇಳಿಸ್ಕೊಂಡೆ ನಾನು. ಸತ್ಯಣ್ಣಂಗೆ ಈ ಸಲ ಟಿಕೆಟ್ ಆಗಬೇಕು, ಅವರಿಗೆ ನಾವು ಓಟ್ ಹಾಕ್ತೀವಿ ಅಂತ ಹೇಳಿದವರು ಇದ್ದಾರೆ. ಕಾಂಗ್ರೆಸ್ನ ಆಕಾಂಕ್ಷಿಗಳು ಯಾರು? ಪದ್ಮರಾಜ್ ಕುದ್ರೋಳಿ. ಅಲ್ಲಿ ಪ್ರಬಲವಾಗಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಸಿಗ್ತಾ ಇದೆ, ಅಭ್ಯರ್ಥಿಗಳ ಕೊರತೆ ಇದೆ. ಈ ಹಿಂದೆ ಜನಾರ್ದನ್ ಪೂಜಾರಿ ಅವರು ಇದ್ರು, ಅವರು ತೆರೆಮರೆಗೆ ಸರಿದ ನಂತರ ಪ್ರಬಲವಾದ ಅಭ್ಯರ್ಥಿ ಇಂಥವರು ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮೊದಲನೇ ಆಕಾಂಕ್ಷಿಯವರು ಕುದ್ರೋಳಿಯವರು. ಎರಡನೇ ಆಕಾಂಕ್ಷಿ, ನಮ್ಮ ಜೀಪ್ ಬರ್ತಾ ಇದೆ, ಆ ಜೀಪ್ನಲ್ಲಿ ಯಾರು ಬಂದರು? ವಿನಯ್ ಕುಮಾರ್ ಸೋರಕೆ ಬಂದರು. ವಿನಯ್ ಕುಮಾರ್ ಸೋರಕೆ ಕಾಪುನಿಂದ ಈ ಹಿಂದೆ ಶಾಸಕರಾಗಿದ್ದರು, ಈಗ ಮಾಜಿ ಶಾಸಕರು, ಆ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ವಿನಯ್ ಕುಮಾರ್ ಸೋರಕೆ ಕಾಂಗ್ರೆಸ್ನಲ್ಲಿ ಸಂಘಟನೆಯು ಬಲವಾಗಿದೆ, ಹಾಗಾಗಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್. ಜೀಪ್ ಬಂತು, ಈ ಜೀಪ್ನಲ್ಲಿ ನೆಕ್ಸ್ಟ್ ಯಾರು ಬಂದಿದ್ದಾರೆ? ಮಿಥುನ್ ರೈ 2019 ಲೋಕಸಭೆ ಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಮುಂದೆ ನಿಂತು 140,000 ಮತಗಳ ಅಂತರದಿಂದ ಸೋತಿದ್ದಾರೆ. ಈ ಬಾರಿ ಮೂಡುಬಿದ್ರೆಯಿಂದ ಉಮಾನಾಥ್ ಕೋಟ್ಯಾನ್ ಅವರ ಮುಂದೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ರು, ಅಲ್ಲೂ ಕೂಡ ಅವರು ಸೋತು. ಹಾಗಾಗಿ ಅವರೂ ಪ್ರಬಲ ಆಕಾಂಕ್ಷಿಸಿ, ದಿಸ್ ಪರ್ಸನ್ ಇಸ್ ವೆರಿ 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 ಇಂಪಾರ್ಟೆಂಟ್, ಆ್ಯಂಡ್ ಇವರು ಇಡೀ ದಕ್ಷಿಣ ಕನ್ನಡದ ಲೋಕಸಭೆಯ ಚಿತ್ರಣವನ್ನು ಬದಲಿಸಬಲ್ಲ ನಾಯಕ. ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ ಇದೆ, ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ. ಪುತ್ತಿಲ ಪರಿವಾರ ಅಂತ ಮಾಡಿಕೊಂಡಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಬಿಜೆಪಿಯಿಂದ ಹೊರಬಂದು ಸ್ಪರ್ಧೆ ಮಾಡಿದ್ರು ಪಕ್ಷೇತರರಾಗಿ, ಬಿಜೆಪಿಯಲ್ಲಿ ಸೋತು. ಸೋತಿದ್ ಮಾತ್ರ ಅಲ್ಲ, 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು, ಒಂದು ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇನ್ನೊಬ್ಬರು ಕಾಂಗ್ರೆಸ್ನಿಂದ ಆಕಾಂಕ್ಷಿ ಬಿ ಕೆ ಹರಿಪ್ರಸಾದ್, MLC ಪರಿಷತ್ನ ಸದಸ್ಯರಾಗಿದ್ದಾರೆ, ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ, ಬಿಲ್ಲವ ಸಮುದಾಯದ ನಾಯಕ. ಬಿಲ್ಲವರ ಓಟು ಬಹಳಷ್ಟಿದೆ, ಬಂಟರ ಓಟು ಅಷ್ಟೇ ಇದೆ. ಹೀಗಿರುವಾಗ ಈ ಜಾತಿ ಸಮೀಕರಣ ನಡೆಯುತ್ತಾ ಕರಾವಳಿಯಲ್ಲಿ, ಅಥವಾ ಹಿಂದುತ್ವದ ಅಲೆ ಮಾತ್ರ ನಡೆಯುತ್ತಾ, ಗೊತ್ತಿಲ್ಲ. ಈ ಎರಡು ಫ್ಯಾಕ್ಟರ್ ಇದೆ, ಅದರಲ್ಲಿ ಬಹಳ ಪ್ರಮುಖವಾಗಿ ಅರುಣ್ ಕುಮಾರ್ ಪುತ್ತಿಲ ಇವರ ಪಾತ್ರ ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ 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 ಪ್ರಮುಖವಾಗುತ್ತೆ, ಅದನ್ನು ನಾವು ಗಮನಿಸಲೇಬೇಕು. ಈಗಾಗಲೇ ಬಿಜೆಪಿಯಿಂದ ಸಾಕಷ್ಟು ಜನ ಅವರನ್ನು ಮನವೊಲಿಸಬೇಕು, ಮತ್ತೆ ಬಿಜೆಪಿಗೆ ಕರೆ ತರಬೇಕು ಅಂತ ಹೊರಟಿದ್ದಾರೆ. ಅದು ಯಶಸ್ವಿ ಆಗುತ್ತಾ? ಯಶಸ್ವಿ ಆದರೆ ಬಿಜೆಪಿಗೆ ಗೆಲ್ಲುವಂಥ ಸಾಧ್ಯತೆ ಇದೆ. ಹಾಗಾದರೆ ಫಲಿತಾಂಶವನ್ನು ನೋಡೋಣ. ಕೋಮು ಸೂಕ್ಷ್ಮ ಜಿಲ್ಲೆಯಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ, ಮತ್ತೆ ಬಿಜೆಪಿ ಗೆಲ್ಲಬಹುದು. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಲ್ಲಿನ ಮತದಾರರು ಜೈ ಅಂದಿದ್ದಾರೆ. ಒಟ್ಟು 21,000 ಕರೆಗಳ ಪೈಕಿ 6,009 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿಯ ಪರ 4,716 ಮತಗಳು ಚಲಾವಣೆಗೊಂಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಬಂದಿರೋದು ಬರೀ 1,293 ಮತಗಳು. ಬಿಜೆಪಿಗೆ ಬಂದದ್ದು ಅಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ಎಲ್ಲ ಅಭ್ಯರ್ಥಿಗಳು ಒಬ್ಬರು ಅಂತ ಅಲ್ಲ, ನಳಿನ್ ಕುಮಾರ್ ಕಟೀಲ್ ಅಂತ ಮಾತ್ರ ಅಲ್ಲ, ಬ್ರಿಜೇಶ್ ಚೌಟ ಅಂತ ಮಾತ್ರ ಅಲ್ಲ, ಸತ್ಯಜಿತ್ ಸುರತ್ಕಲ್ ಅಂತ ಮಾತ್ರ ಅಲ್ಲ, ಇಡೀ ಬಿಜೆಪಿಗೆ ಬಂದಿರುವ ಮತಗಳು. ಒಟ್ಟು 21,000 ಕರೆಗಳು ಬಂದಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಅಷ್ಟೊಂದು ದೊಡ್ಡ ಕರೆಗಳು ಬಂದಿದ್ದಾವೆ ಅಂತ ಹೇಳಿದ್ರೆ ಒಂದು 60-70,000 ಕರೆಗಳು ಬಂದ ರೀತಿಯಲ್ಲಿ. ಹಾಗಾಗಿ ಆ ನಂಬರ್ಸ್ ಬಹಳ ಸಣ್ಣದು ಅಂತ ನಿಮಗೆ ಅನಿಸ್ಬೋದು, ಬಟ್ ಅದು ಸಣ್ಣದಲ್ಲ, ಬಹಳ ದೊಡ್ಡ ನಂಬರ್ ಅದು. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಸಿಗ್ತಾ ಇರೋದು 1,293 ಮತಗಳು. ಕೋಮು ಸೂಕ್ಷ್ಮ ಜಿಲ್ಲೆ, ಬಿಜೆಪಿಯದ್ದೇ ಮತ್ತೊಮ್ಮೆ ಪಾರುಪತ್ಯ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಂದಿದ, ಒಮ್ಮೆ ಆ ಮತಗಳನ್ನು ಗ್ರಾಫಿಕ್ಸ್ ಮೂಲಕ ತೋರಿಸ್ತಾ ಹೋಗ್ತು, ಎಷ್ಟೆಷ್ಟು ಮತಗಳು ಬಂದಿದ್ದಾವೆ ಯಾರ್ಯಾರಿಗೆ ಬರಲಿ. ಅಲ್ಲಿ ನೀವು ನೋಡ್ತಾ ಇದ್ದೀರಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅರುಣ್ ಕುಮಾರ್ ಪುತ್ತಿಲ, ಇವರನ್ನು ನಾವು ಅದರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ, ಪಕ್ಷೇತರ ಅಂತ ಕನ್ಸಿಡರ್ ಮಾಡಿದ್ವಿ. 1,211 ಮತಗಳು, 1,211 ಮತಗಳು ಅರುಣ್ ಕುಮಾರ್ ಪುತ್ತಿಲ ಅವರು. ಅರುಣ್ ಕುಮಾರ್ ಪುತ್ತಿಲ ಅವರು ಸ್ಪರ್ಧೆ ಮಾಡಿದ್ರೆ ಅವರು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡಬೇಕು ಅಂತಿಲ್ಲ, ಅರುಣ್ ಕುಮಾರ್ ಪುತ್ತಿಲ ಅನ್ನೋ ಹೆಸರಿಗೆ ಬಂದಿರುವ ಮತಗಳು 1,211 ಮತಗಳು. ನಾವು ಸ್ವೀಕಾರ ಮಾಡಿದಂಥ ಕರೆ 6,000 ಚಿಲ್ಲರೆ,
ಅದರಲ್ಲಿ ಅವರು ಪಡೆದಿರುವ ಮತನೇ 1200 ನೋಡಿ ಇಲ್ಲಿ ಸತ್ಯಜಿತ್ ಸುರತ್ಕಲ್ ಸತ್ಯಜಿತ್ ಸುರತ್ಕಲ್ ಅವರು ಪಡೆದಿರುವ ಮತಗಳು 695 ಮತಗಳು 695 ಮತಗಳು ಸತ್ಯಜಿತ್ ಸುರತ್ಕಲ್ ಅವರು ಪಡೆದ ಮತಗಳು ಇದರಲ್ಲಿ ಆಗಲೇ ನಾವು 4861 ಅಲ್ಲ ಅದು ಬಿಜೆಪಿ ಪಡೆದ ಮತ ಬಿಜೆಪಿ ಅಲ್ಲೂ ಒಬ್ಬೊಬ್ಬ ಕ್ಯಾಂಡಿಡೇಟ್ ಎಷ್ಟೆಷ್ಟು ಪಡೆಯಬಹುದು ಅಂತ ನೋಡಿದ್ವಿ ಹಾಲಿ ಸಂಸದ ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪಡೆಯಬಹುದಾದ ಮತಗಳು ಪಡೆದಿರುವ ಮತಗಳು 400 ಮತಗಳು ನಮ್ಮ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತಿಗೆ ಇವರ ಪರವಾಗಿ ಬಂದಿರುವ ಮತ 400 ಮೂರನೇ ಸ್ಥಾನದಲ್ಲಿದ್ದಾರೆ 400 ಮೂರು ಅಲ್ಲ ನಾಲ್ಕನೇ ಸ್ಥಾನ ಬ್ರಿಜೇಶ್ ಚೌಟ 911 ಮತಗಳನ್ನು ಪಡೆದಿದ್ದಾರೆ ಎರಡನೇ ಸ್ಥಾನದಲ್ಲಿದ್ದಾರೆ ಇಲ್ಲಿ ಗಮನಿಸಬೇಕು 1499 ಮತಗಳು ಬಿಜೆಪಿಗೆ ಬಂದಿದ್ದಾವೆ 1499 ಮತಗಳು ಬಿಜೆಪಿಗೆ ಬಂದಿದ್ದಾವೆ ಬಿಜೆಪಿಯಿಂದ ಯಾರೇ ನಿಂತರು ಇದ್ಯಾವ ಮತ ಅಂತ ನೀವು ಕೇಳಬಹುದು ಬಿಜೆಪಿಯಿಂದ ಯಾವ ಅಭ್ಯರ್ಥಿ ನಿಂತರೂ ಇಷ್ಟು ಮತಗಳನ್ನು ಕೊಡ್ತೀವಿ 1499 ಮತಗಳನ್ನು ಕೊಡ್ತೀವಿ ಅಂತ ಜನ ಹೇಳಿದ್ದಾರೆ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ಯಾರು ಬೇಕಾದ್ರೂ ಯಾವ ಅಭ್ಯರ್ಥಿ ಬೇಕಾದ್ರೂ ನಿಂತ್ಕೊಳ್ಳಿ ನಾವು ಬಿಜೆಪಿಗೆ ಹಾಕದಪ್ಪ ಈ ತರ ಹೇಳೋರು 1499 ಇದೆ ಆದರೆ ಬಹಳ ಗಮನಾರ್ಹ ನೀವು ಇಲ್ಲಿ ನೋಡಬೇಕಾಗಿರೋದು ಈ ಇಡೀ ಫಲಿತಾಂಶವನ್ನ ವಿಶ್ಲೇಷಿಸಬೇಕಾಗಿರೋದು ಅರುಣ್ ಕುಮಾರ್ ಪುತ್ತಿಲ ಅವರನ್ನು ನಾವು ಬಿಜೆಪಿ ಅಂತ ಸೇರಿಸಿರಲಿಲ್ಲ ಅವರನ್ನ ಪಕ್ಷೇತರ ಅಂತ ಇಟ್ಟಿದ್ವಿ ಅದರ್ಸ್ ಅಂತ ಇಟ್ಟಿದ್ವಿ ಅರುಣ್ ಕುಮಾರ್ ಪುತ್ತಿಲ ಅವರ ಹೆಸರಿಗೆ ಬಂದಿರುವ ಮತಗಳೇ 1280 ಅತಿ ಹೆಚ್ಚು ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದರು ಅವರು ಪಡೆದಿರುವ ಮತ 400 ಬರೇ 400 ಬಿಜೆಪಿ ಯೋಜನೆ ಮಾಡಬೇಕು ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನೋದು ಕೂಡ ಇದೆ ಒಟ್ಟು ನಾವು 21,000 ಕರೆಗಳನ್ನು ಸ್ವೀಕಾರ ಮಾಡಿದ್ದೀವಿ ನಾವು ಪಡೆದಿರುವ ಮತ ಪಡೆದಿರುವ ಫೋನ್ ಕರೆಗಳು ನಾವು ಸ್ವೀಕಾರ ಮಾಡಿರೋದು ಪಿಕ್ ಮಾಡಿರೋದು 6009 ಉಳಿದದೆಲ್ಲ ಮಿಸ್ ಕಾಲ್ ಆಗಿದೆ ಅಷ್ಟು ಜನ ಕರೆ ಮಾಡಿದ್ದಾರೆ ನಮಗೆ ಅಷ್ಟು ಜನ ಹೇಳಿರೋದು ಇಷ್ಟು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಪಾರುಪತ್ಯ ಆದರೆ ಯಾರು ಕಂಟೆಂಡೆಂಟ್ ಆಗ್ತಾರೆ ಯಾರಲ್ಲಿ ಬಂದು ಸ್ಪರ್ಧೆ ಮಾಡ್ತಾರೆ ಅವರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ಇಲ್ಲಿ ಗಮನಿಸ್ತಾ ಇದ್ರಿ ಮತಗಳ ಶೇಕಡಾವಾರು ಗಮನಿಸ್ತಾ ಇದ್ದೀರಿ ಬಿಜೆಪಿಗೆ 78% ಮತಗಳು ಬಂದಿದ್ದಾವೆ 78% ಅಂದರೆ ಟೋಟಲ್ 4716 ಮತಗಳು ಬಂದಿದ್ದಾವೆ ಬಿಜೆಪಿ ಇನ್ನು ಕಾಂಗ್ರೆಸ್ಗೆ 22 ಮತಗಳು 22% ಮತಗಳು 1293 ಮತಗಳು ಬಂದಿದ್ದಾವೆ 22% 1293 ಮತಗಳು ಈ 78% ಮತ ಇದೆಯಲ್ಲ ಆ ಮತದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರ ಮತಗಳು ಕೂಡ ಇದೆ ಅದರ್ಸ್ ಇತರೆ 0 ಜನ ಹೇಳ್ತಾ ಇರೋದು ಒಂದ ಕಾಂಗ್ರೆಸ್ ಬೇಕು ಅಥವಾ ಬಿಜೆಪಿ ಬೇಕು ಅದನ್ನು ಬಿಟ್ಟು ಯಾರು ಬೇಕು ಅಂತ ಅವ್ರು ಹೇಳ್ತಾ ಇಲ್ಲ ವೆರಿ ಇಂಟ್ರೆಸ್ಟಿಂಗ್ಲಿ ನಾನು ಪೋಲಿಂಗ್ ಬೂತ್ ನಲ್ಲಿದ್ದೆ ತುಂಬಾ ಜನ ಮಾತಾಡ್ತಾ ಇದ್ರು ಮಾತಾಡ್ತಾ ಹೇಳ್ತಾ ಇದ್ರು ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ನಾವು ಮೋದಿಗೆ ಮತ ಹಾಕ್ತೀವಿ ಬಿಜೆಪಿಯನ್ನ ಗೆಲ್ಲಿಸ್ತೀವಿ ಹಿಂದುತ್ವದ ಪರವಾಗಿದ್ದೀವಿ ಆದರೆ ಹಾಲಿ ಸಂಸದರಿಗೆ ಮಾತ್ರ ಕೊಡಬೇಡಿ ಅಂತ ಅವ್ರು ಕೇಳ್ತಾ ಇರ್ತಾರೆ ಪರ್ಸೆಂಟೇಜ್ ವೈಸ್ ನೀವು ನೋಡ್ತಾ ಇದ್ದೀರಿ ಯಾರಿಗೆ ಎಷ್ಟು ಮತಗಳು ಅಂತ 78% ಮತಗಳನ್ನು ಇಲ್ಲಿ 78% ಮತಗಳನ್ನು ಬಿಜೆಪಿಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ 4716 ಮತಗಳು ಬಿಜೆಪಿಗೆ ಬಂದಿರುವ ಮತ 4716 ಮತ ಜೊತೆಗೆ ಇಲ್ಲಿ ಕಾಂಗ್ರೆಸ್ಗೆ ನೋಡಿ 1293 ಮತ ಬಂದಿದೆ 1293 ಮತ ಕೇವಲ 22% ಮತಗಳು 78% ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಕೇಸರಿಗೆ ಬಾಗುವಂತ ಸಾಧ್ಯತೆ ಇದೆ ಸಾಧ್ಯತೆಯಲ್ಲ ನಿಶ್ಚಳ ಅಂತ ಹೇಳ್ಬೋದು ಆದರೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ದೊಡ್ಡ ವಿಚಾರ ಆಗುತ್ತೆ ಬಹಳ ದೊಡ್ಡ ವಿಷಯ ಆಗುತ್ತೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಆಕಾಂಕ್ಷಿಗಳು ಒಂದಷ್ಟು ಜನ ಇದ್ದಾರೆ ಆದರೆ ಯಾರು ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಯಾರು ಟಿಕೆಟ್ ಪಡೀತಾರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಇಷ್ಟರಲ್ಲಿ ಯಾರು ಬೆಸ್ಟ್ ಯಾರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ ಗೆಲ್ಲೋದಕ್ಕೆ ಸುಲಭ ಆಗುತ್ತಾ ಅಥವಾ ಒಂದು ವೇಳೆ ಜನರ ತೀರ್ಮಾನಕ್ಕೆ ವಿರುದ್ಧವಾಗಿ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ಏನಾಗಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಆ ಒಂದು ಇಡೀ ಪ್ರಾಂತ್ಯದ ಫಲಿತಾಂಶವನ್ನು ನಿಮಗೆ ಇಡ್ತಾ ಇದ್ವಿ ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪರ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇದೆ
ಯಾರು ಫೇವರೇಟ್ ಹಾಗಾದ್ರೆ ಈ ಭಾಗದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಫೇವರೇಟ್ ಆದಂತ ಅಭ್ಯರ್ಥಿ ಯಾರು ಅರುಣ್ ಕುಮಾರ್ ಪುತ್ತಿಲ ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪರ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇದೆ ಆಕಾಂಕ್ಷಿ ಬ್ರಿಜೇಶ್ ಚೌಟಾ ಪರ ಮತದಾರರು ಆಸಕ್ತಿ ವಹಿಸಿದ್ದಾರೆ ಸತ್ಯಜಿತ್ ಸುರತ್ಕಲ್ ಪರವೂ ಅದೇ ಅಲೆ ಇದೆ ಹಾಲಿ ಸಂಸದ ಕಟೀಲ್ ಪರ ಬಹಳ ಒಲವು ಕಡಿಮೆ ಇದೆ 2019 ರ ಚುನಾವಣೆಯಲ್ಲಿ 140,000 ಮತಗಳ ಅಂತರದಿಂದ ನಳಿನ್ ಕುಮಾರ್ ಕಟೀಲ್ ಗೆದ್ದಿದ್ರು ಮಿಥುನ್ ರೈ ಅವರ ವಿರುದ್ಧ ಆದರೆ ಈ ಬಾರಿ 2019ರಲ್ಲೂ ಅವರ ವಿರುದ್ಧ ಬಹಳ ಕಾರ್ಯಕರ್ತರೇ ನಿರುತ್ಸಾಹಿಗಳಾಗಿದ್ರು ಬದಲಾವಣೆ ಮಾಡಬೇಕು ಅಂತ ಹೇಳ್ತಾ ಇದ್ರು ಒಂದು ರೀತಿ ಆರ್ಎಸ್ಎಸ್ ನ ಕ್ಷೇತ್ರ ಆರ್ಎಸ್ಎಸ್ ಯಾರಿಗೆ ಟಿಕೆಟ್ ಕೊಡಿ ಅಂತ ಹೇಳುತ್ತೋ ಆ ಟಿಕೆಟ್ ಅನ್ನು ಅಲ್ಲಿ ಕೊಡ್ತಾರೆ ಯಾರೇ ನಿಂತರೂ ಬಿಜೆಪಿ ಪರ ಹೆಚ್ಚಿನ ಒಲವಿದೆ ಆದರೆ ನಳಿನ್ ಕುಮಾರ್ ಕಟೀಲ್ ಅವರ ಪರವಾಗಿ ಮಾತ್ರ ಬಹಳ ನಿರುತ್ಸಾಹ ಇದೆ ನೋಡೋಣ ಪುಷ್ಪರಾಜ್ ಅವರು ಇದ್ದಾರೆ ಹಿರಿಯ ಪತ್ರಕರ್ತರು ಆ ಭಾಗದ ರಾಜಕಾರಣವನ್ನು ಬಹಳ ಚೆನ್ನಾಗಿ ಬಲ್ಲವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪುಷ್ಪರಾಜ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಆ ಭಾಗದಲ್ಲಿ ಬಿಜೆಪಿಯಿಂದ ಯಾರೇ ನಿಂತರೂ ಗೆಲ್ತಾರೆ ಅನ್ನೋದು ಹೌದು ಆದರೆ ನಮ್ಮ ಫಲಿತಾಂಶದಲ್ಲಿ ತೋರಿಸ್ತಾ ಇರೋ ಪ್ರಕಾರ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಒಂದು ವೇಳೆ ಟಿಕೆಟ್ ಕೊಡದೆ ನಳಿನ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟರೆ ನಾವು ನೋಟಾಗಿ ಹಾಕ್ತೀವಿ ಅಂತ ಹೇಳಿದವರು ಬಹಳಷ್ಟು ಜನ ಇದ್ದಾರೆ ನಾನೇ ನಿಂತಿದ್ದೆ ನಾನೇ ಕರೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದೆ ಎಷ್ಟರ ಮಟ್ಟಿಗೆ ಅಲ್ಲಿರುವ ವೋಟರ್ಸ್ ಅದರಲ್ಲೂ ಬಿಜೆಪಿಯ ಬಹಳ ನಿಷ್ಠಾವಂತ ಕಾರ್ಯಕರ್ತರು ಇರ್ತಾರಲ್ಲ ಅವರು ಬೇಸರ ವ್ಯಕ್ತಪಡಿಸಿದ್ರು ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಅಂತ ಹೇಳಿದ್ರೆ ಅದನ್ನು ಹೇಳೋದಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ಬೇಸರ ಇದೆ ಅದು ನಮ್ಮ ರಿಸಲ್ಟಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ ಏನಾಗ್ಬೋದು ಅಂತ ಸರ್ ಆ ಭಾಗದಲ್ಲಿ ಈ ಸಲ ಕಳೆದ ಮೂರು ಚುನಾವಣೆಗಳ ಫಲಿತಾಂಶವನ್ನು ಗಮನಿಸಿದಾಗ ಬಿಜೆಪಿ ತನ್ನ ಬಲವನ್ನು ವೃದ್ಧಿಸಿಕೊಂಡು ಬಂದಿದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 2 ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಪ್ರಾಬಲ್ಯ ಹೊಂದಿಲ್ಲ ಅದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಏನಾಯಿತು ಅರುಣ್ ಕುಮಾರ್ ಪುತ್ತಿಲ ಅವರು ನಿಲ್ತಾರೆ ಆ ಕಾರಣದಿಂದಾಗಿ ಬಿಜೆಪಿಯಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತದೆ ಅದೊಂದು ಬಿಟ್ಟರೆ ಉಳಿದ ಎಲ್ಲ ಸ್ಥಾನದಲ್ಲಿ ಒಂದು ಮಂಗಳೂರು ಕ್ಷೇತ್ರವನ್ನು ಬಿಟ್ಟರೆ ಬಿಜೆಪಿಯ ತನ್ನ ಪ್ರಾಬಲ್ಯವನ್ನು ವೃದ್ಧಿಸಿಕೊಂಡು ಬಂದಿದೆ ಸುಮಾರು 57% ಮತವನ್ನು ನಳಿನ್ ಕುಮಾರ್ ಅವರು ಪಡೆದುಕೊಳ್ತಾರೆ ಅವರ ಪ್ರತಿಸ್ಪರ್ಧಿಯಾಗಿ ಒಬ್ಬ ಯುವ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅಂತೇಳಿ ಮಿಥುನ್ ರೈ ಅವರು ನಿಲ್ಲಿಸ್ತಾರೆ ಅವರು 37% ಮತಗಳನ್ನು ಪಡೀತಾರೆ ಇತ್ತೀಚಿನ 3 ದಶಕಗಳ ಬೆಳವಣಿಗೆಯನ್ನು ಗಮನಿಸಿದಾಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಒಂದು ಬಿಜೆಪಿಗೆ ಭದ್ರಕೋಟೆಯಾಗಿ ಪರಿವರ್ತನೆ ಆಗ್ತಾ ಇದೆ ಈ ಹಿಂದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಸಹ ನಡೀತಾ ಇತ್ತು ಕಾಂಗ್ರೆಸ್ ಬಿಜೆಪಿ ಮತ್ತು JDS ನಡುವೆ ಆದರೆ ಅದು ಬದಲಾಗ್ತಾ ನೇರ ಸ್ಪರ್ಧೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನಡೀಲಿಕ್ಕೆ ಆರಂಭ ಆಯಿತು ಇತ್ತೀಚಿನ ದಿನದಲ್ಲಿ ಮತ್ತಷ್ಟು ಬಿಜೆಪಿ ತನ್ನ ಬಲವನ್ನು ವೃದ್ಧಿಸಿಕೊಂಡಿದೆ ಆದರೆ ಈ ಬಾರಿ ಬಿಜೆಪಿಯ ಒಳಗೆ ಆಂತರಿಕವಾಗಿ ಕೆಲವೊಂದು ಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ ಅದರಲ್ಲಿ ಒಬ್ಬರು ಸತ್ಯಜಿತ್ ಸುರತ್ಕಲ್ ಅವರು ಅರುಣ್ ಕುಮಾರ್ ಪುತ್ತಿಲ ಅವರು ಈ ರೀತಿಯಾಗಿ ನೇರವಾಗಿ ಸಾರ್ವಜನಿಕವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ನಾವು ಆಕಾಂಕ್ಷಿಗಳು ಅಂತೇಳಿ ಅದರಿಂದಾಗಿ ಈ ಸಲ ಅಭ್ಯರ್ಥಿಗಳ ಆಯ್ಕೆ ಇನ್ನಷ್ಟು ನಿಧಾನ ಆಗ್ತಾ ಇದೆ ಇಲ್ಲಾದರೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗ್ತಾ ಇತ್ತು ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರೇ ಅನ್ನೋದು ಈಗಾಗಲೇ ಪ್ರಕಟ ಆಗ್ತಾ ಇತ್ತು ಅಭ್ಯರ್ಥಿಯ ಆಯ್ಕೆಯನ್ನು ಮಾಡೋದೇ ಈಗ ಸ್ವಲ್ಪ ಒಂದು ಗೊಂದಲದ ವಿಷಯ ಆಗಿದೆ ತಾವು ಈಗಾಗಲೇ ಹೇಳಿದ ಹಾಗೆ ತಮ್ಮ ಸಮೀಕ್ಷೆಗಳು ಹೇಳುವ ಹಾಕಿ ಹಾಲಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪಕ್ಷದ ಒಳಗಿನಿಂದಲೇ ಕೆಲವು ಭಿನ್ನಾಭಿಪ್ರಾಯಗಳು ಇರುವುದರಿಂದ ಪ್ರತ್ಯೇಕ ಅಭ್ಯರ್ಥಿಗಳು ಅಲ್ಲಿ ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಅವರು ನಿರಂತರವಾಗಿ 3 ಬಾರಿ ಜಯಗಳಿಸಿರೋದ್ರಿಂದ ಇನ್ನೊಬ್ಬರಿಗೆ ಕೊಡಬೇಕು ಅಥವಾ ನಾವು ಆಕಾಂಕ್ಷಿಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸತ್ಯಜಿತ್ ಸುರತ್ಕಲ್ನಂಥವರು ನಾವು ಹಿರಿಯರು ಪಕ್ಷಕ್ಕಾಗಿ ದುಡಿದವರು ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಪುತ್ತಿಲ್ ಅವರು ಸಹ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ನೇರವಾಗಿ ಬಿಜೆಪಿಯ ವಿರುದ್ಧನೇ ನಿಂತಿದ್ದಾರೆ ಅದರಿಂದ 2ನೇ ಸ್ಥಾನವನ್ನು ಅಲ್ಲಿ ಪಡೆದುಕೊಂಡಿದ್ದಾರೆ ಒಟ್ಟು ಸಾಕಷ್ಟು ಮತವನ್ನು ಪಡೆದಿರುವ ಕಾರಣ ಸರ್ ಈ ಸಲ ಏನು ಟಿಕೆಟ್ ಘೋಷಣೆ ಆಗಿಲ್ಲ ಆದರೆ ಪುತ್ತೂರಲ್ಲಿ ಏನಾಯಿತು ಇಲ್ಲೂ ಕೂಡ ಅದೇ ಪುನರಾವರ್ತನೆ ಆದರೆ ಏನು ಕತೆ ಅಂತ
ಒಂದ ಅರುಣ್ ಕುಮಾರ್ ಪುತ್ತಿಲ ಅವರ ಪುತ್ತಿಲ ಪರಿವಾರವನ್ನು ಬಿಜೆಪಿಗೆ ಕರ್ಕೊಂಡು ಬರಬೇಕು. ಆದರೆ ಈ ಹಿಂದೆ ವಿಧಾನಸಭೆ ಚುನಾವಣೆ ಹೊತ್ತಿನಲ್ಲಿ ಒಂದು ರೀತಿ ಬಿಜೆಪಿ ಮೊಂಡುತನ ಮಾಡಿತು, ಬೇಕಾಗಿಲ್ಲ ಅಂತ ಹೇಳ್ತು, ಅದರ ಪರಿಣಾಮ ಏನಾಯಿತು ಅಂತ ಗೊತ್ತಾಯಿತು. ಸೊ ಮತ್ತೆ ರೆಬಲ್ ಆಗಿ ಎಲ್ಲಾದರೂ ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರೆ ಏನಾಗಬಹುದು? ಪಕ್ಷದೊಳಗಿನ ಈ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸಲಿಕ್ಕೆ ಒಳಗಿಂದ ಬಹಳ ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ಆ ಪಕ್ಷದ ಹಿರಿಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತಿಮ ಕ್ಷಣದಲ್ಲಿ ಅದನ್ನು ಪರಿಹರಿಸಲಿಕ್ಕೂ ಸಾಧ್ಯ ಆದರೆ ಮತ್ತೆ ಬಿಜೆಪಿ ಇಲ್ಲಿ ತನ್ನ ಪ್ರಾಬಲ್ಯವನ್ನು ಉಳಿಸಿಕೊಳ್ಬೋದು. ಇಲ್ಲದೆ ಹೋದರೆ ಮತಗಳು ಒಡೆದು ಹೋದರೆ ಆ ಮತಗಳ ಧ್ರುವೀಕರಣದಿಂದ ಪುತ್ತೂರಿನಲ್ಲಿ ಏನಾಯಿತು ಆ ಫಲಿತಾಂಶ ಲೋಕಸಭಾ ಕ್ಷೇತ್ರದಲ್ಲಿ ಸಹ ಆಗುವ ಸಾಧ್ಯತೆಗಳಿದೆ. ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸಹ ಮುಖ್ಯ ಆಗ್ತದೆ. ಅದರ ಜೊತೆಗೆ ಜಾತಿ ರಾಜಕಾರಣ ಅದು ಅಭ್ಯರ್ಥಿಯ ಆಯ್ಕೆಗೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿನಲ್ಲೂ ನಡೀತಾ ಇದೆ. ಯಾವ ಜಾತಿಯ ಅಭ್ಯರ್ಥಿಗೆ ಅಭ್ಯರ್ಥಿಯನ್ನು ಇಲ್ಲಿ ನಿಲ್ಲಿಸುವುದು ಅನ್ನುವಂಥ ಪ್ರಶ್ನೆ ಇವತ್ತಿದೆ. ಆ ಕಾರಣದಿಂದಾಗಿ ಇವತ್ತು ಅಭ್ಯರ್ಥಿಗಳ ಹುಡುಕಾಟ ಮತ್ತೆ ನಡೀತಾ ಇದೆ, ಒಂದು ರೀತಿ ಪ್ರಯತ್ನ ನಡೀತಾ ಇದೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪುಷ್ಪರಾಜ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕ ಸಮರದ ವೇಳೆ ವಿಸ್ತಾರ ನ್ಯೂಸ್ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ. ವಿಸ್ತಾರ ನ್ಯೂಸ್ನಲ್ಲಿ ಸಂಸದರ ಪರ ವೋಟ್ ಮಾಡುವ ವಿಭಿನ್ನ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದೀವಿ. ವಿಭಿನ್ನ ಕ್ಯಾಂಪೇನ್, ವಿಸ್ತಾರ ಪೋಲಿಂಗ್ ಬೂತ್, ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಗಲೇ ನಾನು ಹೇಳಿದೆ, ನಿನ್ನೆಯಿಂದ ರೆಸ್ಪಾನ್ಸ್ಗಳನ್ನು ನೀವು ನೋಡಿದ್ರೆ ನಿಜಕ್ಕೂ ಕರುನಾಡಿನ ನಮ್ಮೆಲ್ಲ ವೀಕ್ಷಕರಿಗೆ, ಕರುನಾಡಿನ ಜನರಿಗೆ ಕೈ ಮುಗಿದು ನಮಿಸ್ಬೇಕು. ಅಷ್ಟರ ಮಟ್ಟಿಗೆ ಒಂದು ಬಿಗ್ 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 ಕ್ಯಾಂಪೇನೂ ಹೌದು, ಜನರ ರಿಯಾಕ್ಷನ್ನು ಹಾಗೆ ಇತ್ತು. ವಿಸ್ತಾರ ಪೋಲಿಂಗ್ ಬೂತ್ ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಕ್ಕಿದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಸಂಸದರ ಪರ ವೋಟಿಂಗ್, ಆಯಾ ಕ್ಷೇತ್ರದ ಮತದಾರರಿಂದಲೇ ಎಂ ಪಿ ಯಾರಾಗಬೇಕು ಅಂತ, ಎಂ ಪಿ ಯಾರಾಗಬೇಕು ಅಂತ ಅವರೇ ವೋಟ್ ಮಾಡ್ತಾ ಇದ್ದಾರೆ, ಅವರವರೇ ವೋಟ್ ಮಾಡ್ತಾ ಇದ್ದಾರೆ. ಆ ವೋಟಿಂಗ್ ಪರ್ಸೆಂಟೇಜನ್ನು ನೀವು ಗಮನಿಸಬೇಕು. ಎಷ್ಟರ ಮಟ್ಟಿಗೆ ಕರೆಗಳು ಬರ್ತಾ ಇದ್ದಾವೆ ಅದನ್ನು ಕೂಡ ನೀವು ನೋಡಬೇಕು. ನೋಡಿದ್ರೆ ನೀವೇ ಒಮ್ಮೆ ಆಶ್ಚರ್ಯ ಚಕಿತರಾಗ್ತೀರಿ, ಹೌದಾ ಹೀಗೂ ಸಾಧ್ಯ ಇದೆಯಾ ಅಂತ. ವೋಟಿಂಗ್ ನಾವು ನೋಡಿದ್ದೀವಿ, ಯಾವತ್ತೂ ಒಂದಿನ ವೋಟಿಂಗ್ ಶುರುವಾಗುತ್ತೆ, ಲೋಕಸಭೆ ಚುನಾವಣೆಯಂತೆ ಬರ್ತಾರೆ, ಮತ ಹಾಕ್ತಾರೆ, ಎಲ್ಲ ಫೈನ್. ಆದರೆ ಕರೆ ಮಾಡಿ ಮತದಾನ ಮಾಡೋದಿದೆಯಲ್ಲ, ನಮಗೆ ಇಂಥವ್ರು ಬೇಕು, ಇಂಥವ್ರ ಅಭ್ಯರ್ಥಿ ಆದರೆ ನಾವು ಮತ ಹಾಕ್ತೀವಿ, ಇಂಥವ್ರು ನಾವು ಗೆಲ್ಲಿಸ್ತೀವಿ, ಈ ಥರದ್ದು ಹೇಳೋದಿದೆಯಲ್ಲ, ಇದು ವಿನೂತನ ಪ್ರಯತ್ನ. ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಒಂದು ವಿನೂತನ ಹೊಚ್ಚ ಹೊಸ ಪ್ರಯತ್ನ. ಈ ಪ್ರಯತ್ನದಲ್ಲಿ ನಾವು ಯಶಸ್ಸಾಗಿದ್ದೀವಿ. ಯಾಕೆ ಅಂದರೆ ಜನರ ಆಶೀರ್ವಾದ ಇತ್ತು. ವಿಸ್ತಾರ ಪೋಲಿಂಗ್ ಬೂತ್ಗೆ ಎರಡನೇ ದಿನವೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಿನ್ನೆ ಮೊದಲನೇ ದಿನ ಆಗಿತ್ತು, ಇವತ್ತು ಎರಡನೇ ದಿನ. ಮಧ್ಯಾಹ್ನ ಬೆಂಗಳೂರು ಗ್ರಾಮಾಂತರ, ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ನಿಮ್ಮ ಕಣ್ಣೆದುರಿಡ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ರೆಡಿ ಆಗಿದೆ ಸಂಸದರ ಭವಿಷ್ಯ. ತೀವ್ರ ಕುತೂಹಲ ಕೆರಳಿಸಿದೆ ದಕ್ಷಿಣ ಕನ್ನಡ ಸಂಸದರ ಭವಿಷ್ಯ, ಯಾರು ಸಂಸದರಾಗ್ತಾರೆ, ದಕ್ಷಿಣ ಕನ್ನಡದ ಮತದಾರರ ಆಯ್ಕೆ ಯಾರು ಅಂತ ಗೊತ್ತಾ? ನೀವು ಹೇಳ್ಬೋದು, ಆಯ್ತಪ್ಪ ಬಿಜೆಪಿನೇ ಆಗಿರುತ್ತಲ್ಲಿ, ಏನೋ ಪ್ರಯೋಗಶಾಲೆ ಅಂತೆ, ಬೆಲ್ಟ್ ಅಂತೆ ಆಗಿರುತ್ತೆ ಅಂತ. ಆದರೆ ಯಾರು ಆಯ್ಕೆ ಮಾಡ್ತಾ ಇದ್ದಾರೋ ಅವರಿಗೆ ಅದೇ ಥರ ಅನ್ನಿಸ್ತಾ ಇದೆಯಾ? ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಎಂ ಪಿ ಆರ್ ಆಗ್ತಾರೆ, ಆ ಕುತೂಹಲ ಹಾಗೇ ಇದೆ. ಕೋಮು ಸೂಕ್ಷ್ಮ ಜಿಲ್ಲೆಯ ಗದ್ದುಗೆ ಯಾವ ಪಕ್ಷದ ಅಭ್ಯರ್ಥಿಗೆ, ಯಾರ ಅಭ್ಯರ್ಥಿ ಮಿಸ್ ಕಾಲ್ ಆದಂಥದ್ದು, ಅಂದರೆ ನಾವು ಸ್ವೀಕಾರ ಮಾಡೋದಕ್ಕೂ ಸಾಧ್ಯ ಆಗದೇ ಇದ್ದಂಥ ಕರೆಗಳು 21,000 ಕೋಮು ಸೂಕ್ಷ್ಮ ಪ್ರದೇಶ ಅಂತ ಕರಿತೀವಿ, ಕರೀತಾರೆ. ಇಲ್ಲಿ ಯಾರು ಎಂ ಪಿ ಆಗ್ತಾರೆ, ಯಾರು ಸಂಸದರಾಗ್ತಾರೆ? ವಿಸ್ತಾರ ನ್ಯೂಸ್ನಲ್ಲಿ ಭವಿಷ್ಯದ ಸಂಸದರ ಅಚ್ಚರಿಯ ಫಲಿತಾಂಶವನ್ನು ನಿಮ್ಗೆ ತೋರಿಸಲೇಬೇಕು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಧಮಾಕ ಅಂದುಕೊಂಡಂತೆ ಧಮಾಕ. ದಕ್ಷಿಣ ಕನ್ನಡ ಹಾಲಿ ಸಂಸದ ನಳೀನ್ ಕುಮಾರ್ ಕಟೀಲ್ಗೆ ಮಾತ್ರ ಶಾಕ್. ರೆಬಲ್ ಕ್ಯಾಂಡಿಡೇಟ್ ಅರುಣ್ ಪುತ್ತಿಲ ಪರ ಜನರ ಒಲವಿದೆ, ಅರುಣ್ ಕುಮಾರ್ ಪುತ್ತಿಲ ಪರ ಜನರ ಒಲವಿದೆ. ಬಿಜೆಪಿಯ ಬ್ರಿಜೇಶ್ ಚೌಟಾ ಪರವೂ ಹೆಚ್ಚಿನ ಮತಗಳು ಬಂದಿದ್ದಾವೆ, ಹಾಲಿ ಸಂಸದರಿಗಿಂತ ಹೆಚ್ಚು. ಟಿಕೆಟ್ ರೇಸ್ನಲ್ಲಿ ಬಿಜೆಪಿಯ ಸತ್ಯಜಿತ್ ಸುರತ್ಕಲ್ ಕೂಡ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವ್ರಿಗೂ ಕೂಡ ಗಮನ ಸೆಳೆಯುವಂತ ಮತಗಳು ಬಂದಿದ್ದಾವೆ. ಯಾರೇ ನಿಂತರು ಮೋದಿಗೆ ನಾವು ಮತ ಹಾಕ್ತೀವಿ ಎಂದವರು 1,300 ಜನ. ನಾವು ಸ್ವೀಕಾರ ಮಾಡಿದ್ದು 6,009 ಮತಗಳನ್ನು, ಅದರಲ್ಲಿ 1,300 ಜನ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ಬಿಜೆಪಿಯಲ್ಲಿ, ನಾನು ಓಟ್ ಹಾಕೋದು ಬಿಜೆಪಿಗೆ ಅಂದಿದ್ದಾರೆ. ಇನ್ನೊಂದಷ್ಟು ಜನ
ಯಾರೆಲ್ಲ ಈ ಬಾರಿ ಟಿಕೆಟ್ ಅನ್ನು ಪಡೆದಾರೋ ಪರ್ಟಿಕ್ಯುಲರ್ ಆಗಿ ಆ ಹೆಸರಿಗೆ ಓಟ್ ಹಾಕ್ತೀವಿ ಅಂದವರು ಕೂಡ ಇದ್ದಾರೆ. ಹಾಗಾದ್ರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಯಾರೆಲ್ಲ ಆಕಾಂಕ್ಷಿಗಳಿದ್ರು ಆಕಾಂಕ್ಷಿಗಳನ್ನು ಒಮ್ಮೆ ತೋರಿಸಿ. ನೀವಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ಜೀಪ್ ಬರ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್, ಬಿಜೆಪಿಯ ಆಕಾಂಕ್ಷಿ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಇವರು, ಹಾಲಿ ಸಂಸದರು, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು, ಮೂರು ಬಾರಿ ಗೆದ್ದು ಬಂದಿದ್ದಾರೆ. ಹಾಗಾಗಿ ಪ್ರಬಲ ಆಕಾಂಕ್ಷಿ. 2019 ಚುನಾವಣೆಯಲ್ಲೂ ಇವರು ಸ್ವಲ್ಪ ಮಟ್ಟಿಗೆ ವಿರೋಧ ಇತ್ತು, ಈಗಲೂ ವಿರೋಧ ಇದೆ. ಹಾಗಾಗಿ ಮತ್ತೊಬ್ಬರು ಆಕಾಂಕ್ಷಿ ಇದ್ದಾರೆ ಬಿಜೆಪಿಯಿಂದ, ಯಾರವರು? ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಯುವ ನಾಯಕರು ಆ ಭಾಗದಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಈ ಹಿಂದೆ ಅವರು ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಅವರು ಕೂಡ ಆಕಾಂಕ್ಷಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರು? ಸತ್ಯಜಿತ್ ಸುರತ್ಕಲ್. ಇವರು ಕೂಡ ಬಿಜೆಪಿಯ ಕಾರ್ಯಕರ್ತರು, ಬಹಳ ಗ್ರಾಸ್ ರೂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರೂ ಪ್ರಬಲ ಆಕಾಂಕ್ಷಿ. ನಾನಾಗಲೇ ಬೂತ್ ನಲ್ಲಿದ್ದೆ, ಒಂದಷ್ಟು ಜನ ಫೋನ್ ಮಾಡಿ ಸತ್ಯಣ್ಣ ಅಂತ ಹೇಳಿದ್ದು ಕೂಡ ಕೇಳಿಸ್ಕೊಂಡೆ ನಾನು. ಸತ್ಯಣ್ಣಂಗೆ ಈ ಸಲ ಟಿಕೆಟ್ ಆಗಬೇಕು, ಅವರಿಗೆ ನಾವು ಓಟ್ ಹಾಕ್ತೀವಿ ಅಂತ ಹೇಳಿದವರು ಇದ್ದಾರೆ. ಕಾಂಗ್ರೆಸ್ನ ಆಕಾಂಕ್ಷಿಗಳು ಯಾರು? ಪದ್ಮರಾಜ್ ಕುದ್ರೋಳಿ. ಅಲ್ಲಿ ಪ್ರಬಲವಾಗಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಸಿಗ್ತಾ ಇದೆ, ಅಭ್ಯರ್ಥಿಗಳ ಕೊರತೆ ಇದೆ. ಈ ಹಿಂದೆ ಜನಾರ್ದನ್ ಪೂಜಾರಿ ಅವರು ಇದ್ರು, ಅವರು ತೆರೆಮರೆಗೆ ಸರಿದ ನಂತರ ಪ್ರಬಲವಾದ ಅಭ್ಯರ್ಥಿ ಇಂಥವರು ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮೊದಲನೇ ಆಕಾಂಕ್ಷಿಯವರು ಕುದ್ರೋಳಿ ಅವರು. ಎರಡನೇ ಆಕಾಂಕ್ಷಿ, ನಮ್ಮ ಜೀಪ್ ಬರ್ತಾ ಇದೆ, ಆ ಜೀಪ್ನಲ್ಲಿ ಯಾರು ಬಂದರು? ವಿನಯ್ ಕುಮಾರ್ ಸೋರಕೆ ಬಂದರು. ವಿನಯ್ ಕುಮಾರ್ ಸೋರಕೆ ಕಾಪುನಿಂದ ಈ ಹಿಂದೆ ಶಾಸಕರಾಗಿದ್ದರು, ಈಗ ಮಾಜಿ ಶಾಸಕರು, ಆ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ವಿನಯ್ ಕುಮಾರ್ ಸೋರಕೆ ಕಾಂಗ್ರೆಸ್ನಲ್ಲಿ ಸಂಘಟನೆಯು ಬಲವಾಗಿದೆ, ಹಾಗಾಗಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್. ಜೀಪ್ ಬಂತು, ಈ ಜೀಪ್ನಲ್ಲಿ ನೆಕ್ಸ್ಟ್ ಯಾರು ಬಂದಿದ್ದಾರೆ? ಮಿಥುನ್ ರೈ 2019 ಲೋಕಸಭೆ ಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಮುಂದೆ ನಿಂತು 140,000 ಮತಗಳ ಅಂತರದಿಂದ ಸೋತಿದ್ದಾರೆ. ಈ ಬಾರಿ ಮೂಡುಬಿದ್ರೆಯಿಂದ ಉಮಾನಾಥ್ ಕೋಟ್ಯಾನ್ ಅವರ ಮುಂದೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ರು, ಅಲ್ಲೂ ಕೂಡ ಅವರು ಸೋತು. ಹಾಗಾಗಿ ಅವರೂ ಪ್ರಬಲ ಆಕಾಂಕ್ಷಿಸಿ, ದಿಸ್ ಪರ್ಸನ್ ಇಸ್ ವೆರಿ 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 ಇಂಪಾರ್ಟೆಂಟ್, ಆ್ಯಂಡ್ ಇವರು ಇಡೀ ದಕ್ಷಿಣ ಕನ್ನಡದ ಲೋಕಸಭೆಯ ಚಿತ್ರಣವನ್ನು ಬದಲಿಸಬಲ್ಲ ನಾಯಕ. ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ ಇದೆ, ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ. ಪುತ್ತಿಲ ಪರಿವಾರ ಅಂತ ಮಾಡಿಕೊಂಡಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಬಿಜೆಪಿಯಿಂದ ಹೊರಬಂದು ಸ್ಪರ್ಧೆ ಮಾಡಿದ್ರು ಪಕ್ಷೇತರರಾಗಿ, ಬಿಜೆಪಿಯಲ್ಲಿ ಸೋತು. ಸೋತಿದ್ ಮಾತ್ರ ಅಲ್ಲ, ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು, ಒಂದು ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇನ್ನೊಬ್ಬರು ಕಾಂಗ್ರೆಸ್ನಿಂದ ಆಕಾಂಕ್ಷಿ ಬಿ ಕೆ ಹರಿಪ್ರಸಾದ್, MLC ಪರಿಷತ್ನ ಸದಸ್ಯರಾಗಿದ್ದಾರೆ, ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ, ಬಿಲ್ಲವ ಸಮುದಾಯದ ನಾಯಕ. ಬಿಲ್ಲವರ ಓಟು ಬಹಳಷ್ಟಿದೆ, ಬಂಟರ ಓಟು ಅಷ್ಟೇ ಇದೆ. ಹೀಗಿರುವಾಗ ಈ ಜಾತಿ ಸಮೀಕರಣ ನಡೆಯುತ್ತಾ ಕರಾವಳಿಯಲ್ಲಿ, ಅಥವಾ ಹಿಂದುತ್ವದ ಅಲೆ ಮಾತ್ರ ನಡೀತಾ, ಗೊತ್ತಿಲ್ಲ. ಈ ಎರಡು ಫ್ಯಾಕ್ಟರ್ ಇದೆ, ಅದರಲ್ಲಿ ಬಹಳ ಪ್ರಮುಖವಾಗಿ ಅರುಣ್ ಕುಮಾರ್ ಪುತ್ತಿಲ ಇವರ ಪಾತ್ರ ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ 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 ಪ್ರಮುಖವಾಗುತ್ತೆ, ಅದನ್ನು ನಾವು ಗಮನಿಸಲೇಬೇಕು. ಈಗಾಗಲೇ ಬಿಜೆಪಿಯಿಂದ ಸಾಕಷ್ಟು ಜನ ಅವರನ್ನು ಮನವೊಲಿಸಬೇಕು, ಮತ್ತೆ ಬಿಜೆಪಿಗೆ ಕರೆ ತರಬೇಕು ಅಂತ ಹೊರಟಿದ್ದಾರೆ. ಅದು ಯಶಸ್ವಿ ಆಗುತ್ತಾ? ಯಶಸ್ವಿ ಆದರೆ ಬಿಜೆಪಿಗೆ ಗೆಲ್ಲುವಂಥ ಸಾಧ್ಯತೆ ಇದೆ. ಹಾಗಾದರೆ ಫಲಿತಾಂಶವನ್ನು ನೋಡೋಣ. ಕೋಮು ಸೂಕ್ಷ್ಮ ಜಿಲ್ಲೆಯಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ, ಮತ್ತೆ ಬಿಜೆಪಿ ಗೆಲ್ಲಬಹುದು. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಲ್ಲಿನ ಮತದಾರರು ಜೈ ಅಂದಿದ್ದಾರೆ. ಒಟ್ಟು 21,000 ಕರೆಗಳ ಪೈಕಿ 6,009 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿಯ ಪರ 4,716 ಮತಗಳು ಚಲಾವಣೆಗೊಂಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಬಂದಿರೋದು ಬರೀ 1,293 ಮತಗಳು, ಬಿಜೆಪಿಗೆ ಬಂದದ್ದು ಅಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ಎಲ್ಲ ಅಭ್ಯರ್ಥಿಗಳು ಒಬ್ಬರು ಅಂತ ಅಲ್ಲ, ನಳಿನ್ ಕುಮಾರ್ ಕಟೀಲ್ ಅಂತ ಮಾತ್ರ ಅಲ್ಲ, ಬ್ರಿಜೇಶ್ ಚೌಟ ಅಂತ ಮಾತ್ರ ಅಲ್ಲ, ಸತ್ಯಜಿತ್ ಸುರತ್ಕಲ್ ಅಂತ ಮಾತ್ರ ಅಲ್ಲ, ಇಡೀ ಬಿಜೆಪಿಗೆ ಬಂದಿರುವ ಮತಗಳು. ಒಟ್ಟು 21,000 ಕರೆಗಳು ಬಂದಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಅಷ್ಟೊಂದು ದೊಡ್ಡ ಕರೆಗಳು ಬಂದಿದ್ದಾವೆ ಅಂತ ಹೇಳಿದ್ರೆ ಒಂದು 60-70,000 ಕರೆಗಳು ಬಂದ ರೀತಿಯಲ್ಲಿ. ಹಾಗಾಗಿ ಆ ನಂಬರ್ಸ್ ಬಹಳ ಸಣ್ಣದು ಅಂತ ನಿಮಗನಿಸ್ಬೋದು, ಬಟ್ ಅದು ಸಣ್ಣದಲ್ಲ, ಬಹಳ ದೊಡ್ಡ ನಂಬರ್ ಅದು. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಸಿಗ್ತಾ ಇರೋದು 1,293 ಮತಗಳು. ಕೋಮು ಸೂಕ್ಷ್ಮ ಜಿಲ್ಲೆ, ಬಿಜೆಪಿಯದ್ದೇ ಮತ್ತೊಮ್ಮೆ ಪಾರುಪತ್ಯ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಂದಿದ, ಒಮ್ಮೆ ಆ ಮತಗಳನ್ನು
ಗ್ರಾಫಿಕ್ಸ್ ಮೂಲಕ ತೋರಿಸ್ತಾ ಹೋಗು. ಎಷ್ಟೆಷ್ಟು ಮತಗಳು ಬಂದಿದ್ದಾವೆ, ಯಾರು ಯಾರಿಗೆ ಬರಲಿ. ಅಲ್ಲಿ ನೀವು ನೋಡ್ತಾ ಇದ್ದೀರಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅರುಣ್ ಕುಮಾರ್ ಪುತ್ತಿಲ, ಇವರನ್ನು ನಾವು ಅದರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ, ಅದರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ, ಪಕ್ಷೇತರ ಅಂತ ಕನ್ಸಿಡರ್ ಮಾಡಿದ್ವಿ. 1211 ಮತಗಳು, 1211 ಮತಗಳು ಅರುಣ್ ಕುಮಾರ್ ಪುತ್ತಿಲ ಅವರು. ಅರುಣ್ ಕುಮಾರ್ ಪುತ್ತಿಲ ಅವರು ಸ್ಪರ್ಧೆ ಮಾಡಿದ್ರೆ ಅವರು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡಬೇಕು ಅಂತಿಲ್ಲ. ಅರುಣ್ ಕುಮಾರ್ ಪುತ್ತಿಲ ಅನ್ನೋ ಹೆಸರಿಗೆ ಬಂದಿರುವ ಮತಗಳು 1211 ಮತಗಳು, 1211 ಮತಗಳು. ನಾವು ಸ್ವೀಕಾರ ಮಾಡಿದಂಥ ಕರೆ 6000 ಚಿಲ್ಲರೆ, ಅದರಲ್ಲಿ ಅವರು ಪಡೆದಿರುವ ಮತನೇ 1200. ನೋಡಿ ಇಲ್ಲಿ ಸತ್ಯಜಿತ್ ಸುರತ್ಕಲ್, ಸತ್ಯಜಿತ್ ಸುರತ್ಕಲ್ ಅವರು ಪಡೆದಿರುವ ಮತಗಳು 695 ಮತಗಳು, 695 ಮತಗಳು ಸತ್ಯಜಿತ್ ಸುರತ್ಕಲ್ ಅವರು ಪಡೆದ ಮತಗಳು. ಇದರಲ್ಲಿ ಆಗಲೇ ನಾವು 4860 ಅಂದ್ವಲ್ಲ, ಅದು ಬಿಜೆಪಿ ಪಡೆದ ಮತ. ಬಿಜೆಪಿಯಲ್ಲೂ ಒಬ್ಬೊಬ್ಬ ಕ್ಯಾಂಡಿಡೇಟ್ ಎಷ್ಟೆಷ್ಟು ಪಡೆಯಬಹುದು ಅಂತ ನೋಡಿದ್ವಿ. ಹಾಲಿ ಸಂಸದ, ಮಾಜಿ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳೀನ್ ಕುಮಾರ್ ಕಟೀಲ್ ಪಡೆಯಬಹುದಾದ ಮತಗಳು, ಪಡೆದಿರುವ ಮತಗಳು 400 ಮತಗಳು. ನಮ್ಮ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತಿಗೆ ಇವರ ಪರವಾಗಿ ಬಂದಿರುವ ಮತ 400. ಮೂರನೇ ಸ್ಥಾನದಲ್ಲಿದ್ದಾರೆ, 400, ಮೂರು ಅಲ್ಲ ನಾಲ್ಕನೇ ಸ್ಥಾನ ಬ್ರಿಜೇಶ್ ಚೌಟ, 911 ಮತಗಳನ್ನು ಪಡೆದಿದ್ದಾರೆ, ಎರಡನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಗಮನಿಸಬೇಕು, 1499 ಮತಗಳು ಬಿಜೆಪಿಗೆ ಬಂದಿದ್ದಾವೆ, 1499 ಮತಗಳು ಬಿಜೆಪಿಗೆ ಬಂದಿದ್ದಾವೆ. ಬಿಜೆಪಿಯಿಂದ ಯಾರೇ ನಿಂತರು ಇದ್ಯಾವ ಮತ ಅಂತ ನೀವು ಕೇಳಬಹುದು. ಬಿಜೆಪಿಯಿಂದ ಯಾವ ಅಭ್ಯರ್ಥಿ ನಿಂತರೂ ಇಷ್ಟು ಮತಗಳನ್ನು ಕೊಡ್ತೀವಿ, 1499 ಮತಗಳನ್ನು ಕೊಡ್ತೀವಿ ಅಂತ ಜನ ಹೇಳಿದ್ದಾರೆ. ಯಾರು ಬೇಕಾದ್ರೂ ನಿಂತ್ಕೊಳ್ಳಿ, ಯಾರು ಬೇಕಾದ್ರೂ, ಯಾವ ಅಭ್ಯರ್ಥಿ ಬೇಕಾದ್ರೂ ನಿಂತ್ಕೊಳ್ಳಿ, ನಾವು ಬಿಜೆಪಿಗೆ ಹಾಕದಪ್ಪ, ಈ ಥರ ಹೇಳೋರು 1499 ಇದೆ. ಆದರೆ ಬಹಳ ಗಮನಾರ್ಹ, ಬಹಳ ಗಮನಾರ್ಹ, ನೀವು ಇಲ್ಲಿ ನೋಡಬೇಕಾಗಿರೋದು, ಈ ಇಡೀ ಫಲಿತಾಂಶವನ್ನು ವಿಶ್ಲೇಷಿಸಬೇಕಾಗಿರೋದು ಅರುಣ್ ಕುಮಾರ್ ಪುತ್ತಿಲ. ಅವರನ್ನು ನಾವು ಬಿಜೆಪಿ ಅಂತ ಸೇರಿಸಿರಲಿಲ್ಲ, ಅವ್ರನ್ನ ಪಕ್ಷೇತರ ಅಂತ ಇಟ್ಟಿದ್ವಿ, ಅದರ್ಸ್ ಅಂತ ಇಟ್ಟಿದ್ವಿ. ಅರುಣ್ ಕುಮಾರ್ ಪುತ್ತಿಲ ಅವರ ಹೆಸರಿಗೆ ಬಂದಿರುವ ಮತಗಳೇ 1200, ಅತಿ ಹೆಚ್ಚು. ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದರು, ಅವರು ಪಡೆದಿರುವ ಮತ 400, ಬರೇ 400. ಬಿಜೆಪಿ ಯೋಚನೆ ಮಾಡಬೇಕು, ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನೋದು ಕೂಡ ಇದೆ. ಒಟ್ಟು ನಾವು 21,000 ಕರೆಗಳನ್ನು ಸ್ವೀಕಾರ ಮಾಡಿದ್ದೀವಿ. ನಾವು ಪಡೆದಿರುವ ಮತ, ಪಡೆದಿರುವ ಫೋನ್ ಕರೆಗಳು, ನಾವು ಸ್ವೀಕಾರ ಮಾಡಿರೋದು, ಪಿಕ್ ಮಾಡಿರೋದು 6009. ಉಳಿದದೆಲ್ಲ ಮಿಸ್ ಕಾಲ್ ಆಗಿದೆ, ಅಷ್ಟು ಜನ ಕರೆ ಮಾಡಿದ್ದಾರೆ ನಮಗೆ. ಅಷ್ಟು ಜನ ಹೇಳಿರೋದು ಇಷ್ಟು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಪಾರುಪತ್ಯ. ಆದರೆ ಯಾರು ಕಂಟೆಂಡೆಂಟ್ ಆಗ್ತಾರೆ, ಯಾರಲ್ಲಿ ಬಂದು ಸ್ಪರ್ಧೆ ಮಾಡ್ತಾರೆ, ಅವ್ರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿ ಗಮನಿಸ್ತಾ ಇದ್ರಿ, ಮತಗಳ ಶೇಕಡಾವಾರು ಗಮನಿಸ್ತಾ ಇದ್ದೀರಿ. ಬಿಜೆಪಿಗೆ 78% ಮತಗಳು ಬಂದಿದ್ದಾವೆ, 78% ಅಂದರೆ ಟೋಟಲ್ 4716 ಮತಗಳು ಬಂದಿದ್ದಾವೆ ಬಿಜೆಪಿ. ಇನ್ನು ಕಾಂಗ್ರೆಸ್ಗೆ 22% ಮತಗಳು, 1293 ಮತಗಳು ಬಂದಿದ್ದಾವೆ, 22%, 1293 ಮತಗಳು. ಈ 78% ಮತ ಇದೆಯಲ್ಲ, ಆ ಮತದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರ ಮತಗಳು ಕೂಡ ಇದೆ. ಅದರ್ಸ್ ಇತರೆ 0. ಜನ ಹೇಳ್ತಾ ಇರೋದು ಒಂದ ಕಾಂಗ್ರೆಸ್ ಬೇಕು ಅಥವಾ ಬಿಜೆಪಿ ಬೇಕು, ಅದನ್ನು ಬಿಟ್ಟು ಯಾರು ಬೇಕು ಅಂತ ಅವ್ರು ಹೇಳ್ತಾ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್ಲಿ ನಾನು ಪೋಲಿಂಗ್ ಬೂತ್ನಲ್ಲಿದ್ದೆ, ತುಂಬಾ ಜನ ಮಾತಾಡ್ತಾ ಇದ್ರು, ಮಾತಾಡ್ತಾ ಹೇಳ್ತಾ ಇದ್ರು ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ. ನಾವು ಮೋದಿಗೆ ಮತ ಹಾಕ್ತೀವಿ, ಬಿಜೆಪಿಯನ್ನ ಗೆಲ್ಲಿಸ್ತೀವಿ, ಹಿಂದುತ್ವದ ಪರವಾಗಿದ್ದೀವಿ, ಆದರೆ ಹಾಲಿ ಸಂಸದರಿಗೆ ಮಾತ್ರ ಕೊಡಬೇಡಿ ಅಂತ ಅವ್ರು ಕೇಳ್ತಾ ಇರೋ. ಪರ್ಸೆಂಟೇಜ್ ವೈಸ್ ನೀವು ನೋಡ್ತಾ ಇದ್ದೀರಿ ಯಾರಿಗೆ ಎಷ್ಟು ಮತಗಳು ಅಂತ. 78% ಮತಗಳನ್ನು ಇಲ್ಲಿ, 78% ಮತಗಳನ್ನು ಬಿಜೆಪಿಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 4716 ಮತಗಳು ಬಿಜೆಪಿಗೆ ಬಂದಿರೋ ಮತ, 4716 ಮತ. ಜೊತೆಗೆ ಇಲ್ಲಿ ಕಾಂಗ್ರೆಸ್ಗೆ ನೋಡಿ, 1293 ಮತ ಬಂದಿದೆ, 1293 ಮತ, ಕೇವಲ 22% ಮತಗಳು, 78%. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಕೇಸರಿಗೆ ಬಾಗುವಂಥ ಸಾಧ್ಯತೆ ಇದೆ, ಸಾಧ್ಯತೆಯಲ್ಲ ನಿಶ್ಚಳ ಅಂತ ಹೇಳ್ಬೋದು. ಆದರೆ ಬಿಜೆಪಿಯಿಂದ
ಯಾರಿಗೆ ಟಿಕೆಟ್ ಕೊಡ್ತಾರೆ ದೊಡ್ಡ ವಿಚಾರ ಆಗುತ್ತೆ, ಬಹಳ ದೊಡ್ಡ ವಿಷಯ ಆಗುತ್ತೆ, ಬಹಳ ದೊಡ್ಡ ವಿಷಯ ಆಗುತ್ತೆ. ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ? ಆಕಾಂಕ್ಷಿಗಳು ಒಂದಷ್ಟು ಜನ ಇದ್ದಾರೆ, ಆದರೆ ಯಾರು ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ, ಯಾರಿಗೆ ಟಿಕೆಟ್ ಕೊಡ್ತಾರೆ, ಯಾರು ಟಿಕೆಟ್ ಪಡೀತಾರೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಇಷ್ಟರಲ್ಲಿ ಯಾರು ಬೆಸ್ಟ್, ಯಾರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ, ಗೆಲ್ಲೋದಕ್ಕೆ ಸುಲಭ ಆಗುತ್ತಾ, ಅಥವಾ ಒಂದು ವೇಳೆ ಜನರ ತೀರ್ಮಾನಕ್ಕೆ ವಿರುದ್ಧವಾಗಿ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ಏನಾಗಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ದಕ್ಷಿಣ ಕನ್ನಡ ಲೋಕಸಭಾ ಆ ಒಂದು ಇಡೀ ಪ್ರಾಂತ್ಯದ ಫಲಿತಾಂಶವನ್ನು ನಿಮಗೆ ಇಡ್ತಾ ಇದ್ವಿ. ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪರ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇದೆ. ಯಾರು ಫೇವರೇಟ್ ಹಾಗಾದರೆ ಈ ಭಾಗದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಫೇವರೇಟ್ ಆದಂಥ ಅಭ್ಯರ್ಥಿಯ ಅರುಣ್ ಕುಮಾರ್ ಪುತ್ತಿಲ. ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪರ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇದೆ. ಆಕಾಂಕ್ಷಿ ಬ್ರಿಜೇಶ್ ಚೌಟಾ ಪರ ಮತದಾರರು ಆಸಕ್ತಿ ವಹಿಸಿದ್ದಾರೆ. ಸತ್ಯಜಿತ್ ಸುರತ್ಕಲ್ ಪರವೂ ಅದೇ ಅಲೆಹಿದೆ. ಹಾಲಿ ಸಂಸದ ಕಟೀಲ್ ಪರ ಬಹಳ ಒಲವು ಕಡಿಮೆ ಇದೆ. 2019 ಚುನಾವಣೆಯಲ್ಲಿ 140,000 ಮತಗಳ ಅಂತರದಿಂದ ನಳಿನ್ ಕುಮಾರ್ ಕಟೀಲ್ ಗೆದ್ದಿದ್ರು ಮಿಥುನ್ ರೈ ಅವರ ವಿರುದ್ಧ. ಆದರೆ ಈ ಬಾರಿ 2019 ಅವರ ವಿರುದ್ಧ ಬಹಳ ಕಾರ್ಯಕರ್ತರೇ ನಿರುತ್ಸಾಹಿಗಳಾಗಿದ್ರು, ಬದಲಾವಣೆ ಮಾಡಬೇಕು ಅಂತ ಕೇಳ್ತಾ ಇದ್ರು. ಒಂದು ರೀತಿ RSSನ ಕ್ಷೇತ್ರ, RSS ಯಾರಿಗೆ ಟಿಕೆಟ್ ಕೊಡಿ ಅಂತ ಹೇಳುತ್ತೋ ಆ ಟಿಕೆಟ್ ಅನ್ನ ಅಲ್ಲಿ ಕೊಡ್ತಾರೆ. ಯಾರೇ ನಿಂತರೂ ಬಿಜೆಪಿ ಪರ ಹೆಚ್ಚಿನ ಒಲವಿದೆ, ಆದರೆ ನಳಿನ್ ಕುಮಾರ್ ಕಟೀಲ್ ಅವರ ಪರವಾಗಿ ಮಾತ್ರ ಬಹಳ ನಿರುತ್ಸಾಹ ಇದೆ. ನೋಡೋಣ. ಪುಷ್ಪರಾಜ್ ಅವರು ಇದ್ದಾರೆ, ಹಿರಿಯ ಪತ್ರಕರ್ತರು, ಆ ಭಾಗದ ರಾಜಕಾರಣವನ್ನು ಬಹಳ ಚೆನ್ನಾಗಿ ಬಲ್ಲವರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುಷ್ಪರಾಜ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಆ ಭಾಗದಲ್ಲಿ ಬಿಜೆಪಿಯಿಂದ ಯಾರೇ ನಿಂತರೂ ಗೆಲ್ತಾರೆ ಅನ್ನೋದು ಹೌದು, ಆದರೆ ನಮ್ಮ ಫಲಿತಾಂಶದಲ್ಲಿ ತೋರಿಸ್ತಾ ಇರೋ ಪ್ರಕಾರ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಒಂದು ವೇಳೆ ಟಿಕೆಟ್ ಕೊಡದೆ ನಳಿನ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟರೆ ನಾವು ನೋಟಾಗಿ ಹಾಕ್ತೀವಿ ಅಂತ ಹೇಳಿದವರು ಭಾಳಷ್ಟು ಜನ ಇದ್ದಾರೆ. ನಾನೇ ನಿಂತಿದ್ದೆ, ನಾನೇ ಕರೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದೆ. ಎಷ್ಟರ ಮಟ್ಟಿಗೆ ಅಲ್ಲಿರುವ ವೋಟರ್ಸ್, ಅದರಲ್ಲೂ ಬಿಜೆಪಿಯ ಬಹಳ ನಿಷ್ಠಾವಂತ ಕಾರ್ಯಕರ್ತರು ಇರ್ತಾರಲ್ಲ, ಅವರು ಬೇಸರ ವ್ಯಕ್ತಪಡಿಸಿದ್ರು ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಅಂತ ಹೇಳಿದ್ರೆ ಅದನ್ನ ಹೇಳೋದಕ್ಕಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಬೇಸರ ಇದೆ. ಅದು ನಮ್ಮ ರಿಸಲ್ಟಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಏನಾಗ್ಬೋದು ಅಂತ ಸರ್ ಆ ಭಾಗದಲ್ಲಿ? ಸಲ ಕಳೆದ 3 ಚುನಾವಣೆಗಳ ಫಲಿತಾಂಶವನ್ನು ಗಮನಿಸಿದಾಗ ಬಿಜೆಪಿ ತನ್ನ ಬಲವನ್ನು ವೃದ್ಧಿಸಿಕೊಂಡು ಬಂದಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 2 ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಪ್ರಾಬಲ್ಯ ಹೊಂದಿಲ್ಲ. ಅದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಏನಾಯಿತು, ಅರುಣ್ ಕುಮಾರ್ ಪುತ್ತಿಲ ಅವರು ನಿಲ್ತಾರೆ, ಆ ಕಾರಣದಿಂದಾಗಿ ಬಿಜೆಪಿಯಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತದೆ. ಅದೊಂದು ಬಿಟ್ಟರೆ ಉಳಿದ ಎಲ್ಲ ಸ್ಥಾನದಲ್ಲಿ, ಒಂದು ಮಂಗಳೂರು ಕ್ಷೇತ್ರವನ್ನು ಬಿಟ್ಟರೆ ಬಿಜೆಪಿಯ ತನ್ನ ಪ್ರಾಬಲ್ಯವನ್ನು ವೃದ್ಧಿಸಿಕೊಂಡು ಬಂದಿದೆ. ಸುಮಾರು 57% ಮತವನ್ನು ನಳಿನ್ ಕುಮಾರ್ ಅವರು ಪಡೆದುಕೊಳ್ತಾರೆ. ಅವರ ಪ್ರತಿಸ್ಪರ್ಧಿಯಾಗಿ ಒಬ್ಬ ಯುವ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅಂತೇಳಿ ಮಿಥುನ್ ರೈ ಅವರು ನಿಲ್ಲಿಸ್ತಾರೆ, ಅವರು 37% ಮತಗಳನ್ನು ಪಡೀತಾರೆ. ಇತ್ತೀಚಿನ 3 ದಶಕಗಳ ಬೆಳವಣಿಗೆಯನ್ನು ಗಮನಿಸಿದಾಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಒಂದು ಬಿಜೆಪಿಗೆ ಭದ್ರಕೋಟೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಈ ಹಿಂದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಸಹ ನಡೀತಾ ಇತ್ತು, ಕಾಂಗ್ರೆಸ್ ಬಿಜೆಪಿ ಮತ್ತು JDS ನಡುವೆ. ಆದರೆ ಅದು ಬದಲಾಗ್ತಾ ನೇರ ಸ್ಪರ್ಧೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನಡೀಲಿಕ್ಕೆ ಆರಂಭ ಆಯಿತು. ಇತ್ತೀಚಿನ ದಿನದಲ್ಲಿ ಮತ್ತಷ್ಟು ಬಿಜೆಪಿ ತನ್ನ ಬಲವನ್ನು ವೃದ್ಧಿಸಿಕೊಂಡಿದೆ. ಆದರೆ ಈ ಬಾರಿ ಬಿಜೆಪಿಯ ಒಳಗೆ ಆಂತರಿಕವಾಗಿ ಕೆಲವೊಂದು ಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಅದರಲ್ಲಿ ಒಬ್ಬರು ಸತ್ಯಜಿತ್ ಸುರತ್ಕಲ್ ಅವರು, ಅರುಣ್ ಕುಮಾರ್ ಪುತ್ತಿಲ ಅವರು ಈ ರೀತಿಯಾಗಿ ನೇರವಾಗಿ ಸಾರ್ವಜನಿಕವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ, ನಾವು ಆಕಾಂಕ್ಷಿಗಳು ಅಂತೇಳಿ. ಅದರಿಂದಾಗಿ ಈ ಸಲ ಅಭ್ಯರ್ಥಿಗಳ ಆಯ್ಕೆ ಇನ್ನಷ್ಟು ನಿಧಾನ ಆಗ್ತಾ ಇದೆ. ಇಲ್ಲಾದರೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗ್ತಾ ಇತ್ತು. ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರೇ ಅನ್ನೋದು ಈಗಾಗಲೇ ಪ್ರಕಟ ಆಗ್ತಾ ಇತ್ತು. ಅಭ್ಯರ್ಥಿಯ ಆಯ್ಕೆಯನ್ನು ಮಾಡೋದೇ ಈಗ ಸ್ವಲ್ಪ ಒಂದು ಗೊಂದಲದ ವಿಷಯ ಆಗಿದೆ. ತಾವು ಈಗಾಗಲೇ ಹೇಳಿದಾಗೆ ತಮ್ಮ ಸಮೀಕ್ಷೆಗಳು ಹೇಳುವ ಹಾಕಿ ಹಾಲಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪಕ್ಷದ ಒಳಗಿನಿಂದಲೇ ಕೆಲವು ಭಿನ್ನಾಭಿಪ್ರಾಯಗಳು ಇರುವುದರಿಂದ ಪ್ರತ್ಯೇಕ ಅಭ್ಯರ್ಥಿಗಳು
ಅಲ್ಲಿ ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಅವರು ನಿರಂತರವಾಗಿ 3 ಬಾರಿ ಜಯ ಗಳಿಸಿರೋದ್ರಿಂದ ಇನ್ನೊಬ್ಬರಿಗೆ ಕೊಡಬೇಕು ಅಥವಾ ನಾವು ಆಕಾಂಕ್ಷಿಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ನಂತವರು ನಾವು ಹಿರಿಯರು ಪಕ್ಷಕ್ಕಾಗಿ ದುಡಿದವರು ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಪುತ್ತಿಲ್ ಅವರು ಸಹ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ನೇರವಾಗಿ ಬಿಜೆಪಿಯ ವಿರುದ್ಧನೇ ನಿಂತಿದ್ದಾರೆ. ಆದ್ದರಿಂದ 2ನೇ ಸ್ಥಾನವನ್ನು ಅಲ್ಲಿ ಪಡೆದುಕೊಂಡಿದ್ದಾರೆ. ಒಟ್ಟು ಸಾಕಷ್ಟು ಮತವನ್ನು ಪಡೆದಿರುವ ಕಾರಣ ಈ ಸಲ ಏನು ಟಿಕೆಟ್ ಘೋಷಣೆ ಆಗಿಲ್ಲ. ಆದರೆ ಪುತ್ತೂರಲ್ಲಿ ಏನಾಯ್ತು, ಇಲ್ಲೂ ಕೂಡ ಅದೇ ಪುನರಾವರ್ತನೆ. ಆದರೆ ಏನ್ ಕತೆ ಇದ್ದ, ಒಂದ ಅರುಣ್ಕುಮಾರ್ ಪುತ್ತಿಲ ಅವರ ಪುತ್ತಿಲ ಪರಿವಾರವನ್ನ ಬಿಜೆಪಿಗೆ ಕರ್ಕೊಂಡು ಬರಬೇಕು. ಆದರೆ ಈ ಹಿಂದೆ ವಿಧಾನಸಭೆ ಚುನಾವಣೆ ಹೊತ್ತಿನಲ್ಲಿ ಒಂದು ರೀತಿ ಬಿಜೆಪಿ ಮೊಂಡುತನ ಮಾಡ್ತು, ಬೇಕಾಗಿಲ್ಲ ಅಂತ ಹೇಳ್ತು. ಅದರ ಪರಿಣಾಮ ಏನಾಯ್ತು ಅಂತ ಗೊತ್ತಾಯ್ತು. ಸೊ ಮತ್ತೆ ರೆಬಲ್ ಆಗಿ ಎಲ್ಲಾದರೂ ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಏನಾಗ್ಬೋದು? ಪಕ್ಷದೊಳಗಿನ ಈ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸಲಿಕ್ಕೆ ಒಳಗಿಂದ ಬಹಳ ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ಆ ಪಕ್ಷದ ಹಿರಿಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತಿಮ ಕ್ಷಣದಲ್ಲಿ ಅದನ್ನು ಪರಿಹರಿಸಲಿಕ್ಕೂ ಸಾಧ್ಯ ಆದರೆ ಮತ್ತೆ ಬಿಜೆಪಿಯೇ ಇಲ್ಲಿ ತನ್ನ ಪ್ರಾಬಲ್ಯವನ್ನು ಉಳಿಸಿಕೊಳ್ಬೋದು. ಇಲ್ಲದೆ ಹೋದರೆ ಮತಗಳು ಒಡೆದು ಹೋದರೆ ಆ ಮತಗಳ ಧ್ರುವೀಕರಣದಿಂದ ಪುತ್ತೂರಿನಲ್ಲಿ ಏನಾಯಿತು ಆ ಫಲಿತಾಂಶ ಲೋಕಸಭಾ ಕ್ಷೇತ್ರದಲ್ಲಿ ಸಹ ಆಗುವ ಸಾಧ್ಯತೆಗಳಿದೆ. ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸಹ ಮುಖ್ಯ ಆಗ್ತದೆ. ಅದರ ಜೊತೆಗೆ ಜಾತಿ ರಾಜಕಾರಣ ಅದು ಅಭ್ಯರ್ಥಿಯ ಆಯ್ಕೆಗೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿನಲ್ಲೂ ನಡೀತಾ ಇದೆ. ಯಾವ ಜಾತಿಯ ಅಭ್ಯರ್ಥಿಗೆ ಅಭ್ಯರ್ಥಿಯನ್ನು ಇಲ್ಲಿ ನಿಲ್ಲಿಸುವುದು ಅನ್ನುವಂಥ ಪ್ರಶ್ನೆ ಇವತ್ತಿದೆ. ಆ ಕಾರಣದಿಂದಾಗಿ ಇವತ್ತು ಅಭ್ಯರ್ಥಿಗಳ ಹುಡುಕಾಟ ಮತ್ತೆ ನಡೀತಾ ಇದೆ, ಒಂದು ರೀತಿ ಪ್ರಯತ್ನ ನಡೀತಾ ಇದೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪುಷ್ಪರಾಜ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ಎರಡು ಸಾವಿರದ 2024 ಲೋಕ ಸಮರದ ವೇಳೆ ವಿಸ್ತಾರ ನ್ಯೂಸ್ ಹೊಸ ಬಯಲುಗಲ್ಲನ್ನು ಸ್ಥಾಪಿಸಿದೆ. ವಿಸ್ತಾರ ನ್ಯೂಸ್ನಲ್ಲಿ ಸಂಸದರ ಪರ ವೋಟ್ ಮಾಡುವ ವಿಭಿನ್ನ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದೀವಿ. ವಿಭಿನ್ನ ಕ್ಯಾಂಪೇನ್, ವಿಸ್ತಾರ ಪೋಲಿಂಗ್ ಬೂತ್, ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಗಲೇ ನಾನು ಹೇಳಿದೆ, ನಿನ್ನೆಯಿಂದ ರೆಸ್ಪಾನ್ಸ್ಗಳನ್ನು ನೀವು ನೋಡಿದ್ರೆ ನಿಜಕ್ಕೂ ಕರುನಾಡಿನ ನಮ್ಮೆಲ್ಲ ವೀಕ್ಷಕರಿಗೆ, ಕರುನಾಡಿನ ಜನರಿಗೆ ಕೈ ಮುಗಿದು ನಮಿಸ್ಬೇಕು. ಅಷ್ಟರ ಮಟ್ಟಿಗೆ ಒಂದು ಬಿಗ್ 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 ಕ್ಯಾಂಪೇನೂ ಹೌದು, ಜನರ ರಿಯಾಕ್ಷನ್ನು ಹಾಗೆ ಇತ್ತು. ವಿಸ್ತಾರ ಪೋಲಿಂಗ್ ಬೂತ್ ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಕ್ಕಿದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಸಂಸದರ ಪರ ವೋಟಿಂಗ್, ಆಯಾ ಕ್ಷೇತ್ರದ ಮತದಾರರಿಂದಲೇ ಎಂ ಪಿ ಯಾರಾಗಬೇಕು ಅಂತ ಅವರೇ ವೋಟ್ ಮಾಡ್ತಾ ಇದ್ದಾರೆ, ಅವರವರೇ ವೋಟ್ ಮಾಡ್ತಾ ಇದ್ದಾರೆ. ಆ ವೋಟಿಂಗ್ ಪರ್ಸೆಂಟೇಜನ್ನು ನೀವು ಗಮನಿಸಬೇಕು. ಎಷ್ಟರ ಮಟ್ಟಿಗೆ ಕರೆಗಳು ಬರ್ತಾ ಇದ್ದಾವೆ ಅದನ್ನು ಕೂಡ ನೀವು ನೋಡಬೇಕು. ನೋಡಿದ್ರೆ ನೀವೇ ಒಮ್ಮೆ ಆಶ್ಚರ್ಯ ಚಕಿತರಾಗ್ತೀರಿ, ಹೌದಾ ಹೀಗೂ ಸಾಧ್ಯ ಇದೆಯಾ ಅಂತ. ವೋಟಿಂಗ್ ನಾವು ನೋಡಿದ್ದೀವಿ, ಯಾವತ್ತೂ ಒಂದಿನ ವೋಟಿಂಗ್ ಶುರುವಾಗುತ್ತೆ, ಲೋಕಸಭೆ ಚುನಾವಣೆಯಂತೆ ಬರ್ತಾರೆ, ಮತ ಹಾಕ್ತಾರೆ, ಎಲ್ಲ ಫೈನ್. ಆದರೆ ಕರೆ ಮಾಡಿ ಮತದಾನ ಮಾಡೋದಿದೆಯಲ್ಲ, ನಮಗೆ ಇಂಥವ್ರು ಬೇಕು, ಇಂಥವ್ರ ಅಭ್ಯರ್ಥಿ ಆದರೆ ನಾವು ಮತ ಹಾಕ್ತೀವಿ, ಇಂಥವ್ರು ನಾವು ಗೆಲ್ಲಿಸ್ತೀವಿ, ಈ ಥರದ್ದು ಹೇಳೋದಿದೆಯಲ್ಲ, ಇದು ವಿನೂತನ ಪ್ರಯತ್ನ. ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಒಂದು ವಿನೂತನ ಹೊಚ್ಚ ಹೊಸ ಪ್ರಯತ್ನ. ಈ ಪ್ರಯತ್ನದಲ್ಲಿ ನಾವು ಯಶಸ್ಸಾಗಿದ್ದೀವಿ. ಯಾಕೆ ಅಂದರೆ ಜನರ ಆಶೀರ್ವಾದ ಇತ್ತು. ವಿಸ್ತಾರ ಪೋಲಿಂಗ್ ಬೂತ್ಗೆ ಎರಡನೇ ದಿನವೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಿನ್ನೆ ಮೊದಲನೇ ದಿನ ಆಗಿತ್ತು, ಇವತ್ತು ಎರಡನೇ ದಿನ. ಮಧ್ಯಾಹ್ನ ಬೆಂಗಳೂರು ಗ್ರಾಮಾಂತರ, ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ನಿಮ್ಮ ಕಣ್ಣೆದುರಿಡ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ರೆಡಿ ಆಗಿದೆ ಸಂಸದರ ಭವಿಷ್ಯ. ತೀವ್ರ ಕುತೂಹಲ ಕೆರಳಿಸಿದೆ ದಕ್ಷಿಣ ಕನ್ನಡ ಸಂಸದರ ಭವಿಷ್ಯ, ಯಾರು ಸಂಸದರಾಗ್ತಾರೆ, ದಕ್ಷಿಣ ಕನ್ನಡದ ಮತದಾರರ ಆಯ್ಕೆ ಯಾರು ಅಂತ ಗೊತ್ತಾ? ನೀವು ಹೇಳ್ಬೋದು, ಆಯ್ತಪ್ಪ ಬಿಜೆಪಿನೇ ಆಗಿರುತ್ತಲ್ಲಿ, ಏನೋ ಪ್ರಯೋಗಶಾಲೆ ಅಂತೆ, ಬೆಲ್ಟ್ ಅಂತೆ ಆಗಿರುತ್ತೆ ಅಂತ. ಆದರೆ ಯಾರು ಆಯ್ಕೆ ಮಾಡ್ತಾ ಇದ್ದಾರೋ ಅವರಿಗೆ ಅದೇ ಥರ ಅನ್ನಿಸ್ತಾ ಇದೆಯಾ? ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಎಂ ಪಿ ಆರ್ ಆಗ್ತಾರೆ, ಆ ಕುತೂಹಲ ಹಾಗೇ ಇದೆ. ಕೋಮು ಸೂಕ್ಷ್ಮ ಜಿಲ್ಲೆಯ ಗದ್ದುಗೆ ಯಾವ ಪಕ್ಷದ ಅಭ್ಯರ್ಥಿಗೆ, ಯಾರ ಅಭ್ಯರ್ಥಿ ಮಿಸ್ ಕಾಲ್ ಆದಂಥದ್ದು, ಅಂದರೆ ನಾವು ಸ್ವೀಕಾರ ಮಾಡೋದಕ್ಕೂ ಸಾಧ್ಯ ಆಗದೇ ಇದ್ದಂಥ ಕರೆಗಳು 21,000 ಕೋಮು ಸೂಕ್ಷ್ಮ ಪ್ರದೇಶ ಅಂತ ಕರಿತೀವಿ, ಕರೀತಾರೆ. ಇಲ್ಲಿ ಯಾರು ಎಂ ಪಿ ಆಗ್ತಾರೆ, ಯಾರು ಸಂಸದರಾಗ್ತಾರೆ? ವಿಸ್ತಾರ ನ್ಯೂಸ್ನಲ್ಲಿ ಭವಿಷ್ಯದ ಸಂಸದರ ಅಚ್ಚರಿಯ ಫಲಿತಾಂಶವನ್ನು ನಿಮ್ಗೆ ತೋರಿಸಲೇಬೇಕು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಧಮಾಕ ಅಂದುಕೊಂಡಂತೆ ಧಮಾಕ. ದಕ್ಷಿಣ ಕನ್ನಡ ಹಾಲಿ ಸಂಸದ ನಳೀನ್ ಕುಮಾರ್ ಕಟೀಲ್ಗೆ ಮಾತ್ರ ಶಾಕ್.
ರೆಬಲ್ ಕ್ಯಾಂಡಿಡೇಟ್ ಅರುಣ್ ಪುತ್ತಿಲ ಪರ ಜನರ ಒಲವಿದೆ. ಅರುಣ್ ಕುಮಾರ್ ಪುತ್ತಿಲ ಪರ ಜನರ ಒಲವಿದೆ. ಬಿಜೆಪಿಯ ಬ್ರಿಜೇಶ್ ಚೌಟಾ ಪರವೂ ಹೆಚ್ಚಿನ ಮತಗಳು ಬಂದಿದ್ದಾವೆ, ಹಾಲಿ ಸಂಸದರಿಗಿಂತ ಹೆಚ್ಚು. ಟಿಕೆಟ್ ರೇಸ್ನಲ್ಲಿ ಬಿಜೆಪಿಯ ಸತ್ಯಜಿತ್ ಸುರತ್ಕಲ್ ಕೂಡ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವ್ರಿಗೂ ಕೂಡ ಗಮನ ಸೆಳೆಯುವಂತ ಮತಗಳು ಬಂದಿದ್ದಾವೆ. ಯಾರೇ ನಿಂತರು ಮೋದಿಗೆ ನಾವು ಮತ ಹಾಕ್ತೀವಿ ಎಂದವರು 1300 ಜನ. ನಾವು ಸ್ವೀಕಾರ ಮಾಡಿದ್ದು 6009 ಮತಗಳನ್ನ, ಅದರಲ್ಲಿ 1300 ಜನ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ಬಿಜೆಪಿಯಲ್ಲಿ, ನಾನು ಓಟ್ ಹಾಕೋದು ಬಿಜೆಪಿಗೆ ಅಂದಿದ್ದಾರೆ. ಇನ್ನೊಂದಷ್ಟು ಜನ ಯಾರೆಲ್ಲ ಈ ಬಾರಿ ಟಿಕೆಟ್ ಅನ್ನು ಪಡೀತಾರೋ ಪರ್ಟಿಕ್ಯುಲರ್ ಆಗಿ ಆ ಹೆಸರಿಗೆ ಓಟ್ ಹಾಕ್ತೀವಿ ಅಂದವ್ರು ಕೂಡ ಇದ್ದಾರೆ. ಹಾಗಾದ್ರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಯಾರೆಲ್ಲ ಆಕಾಂಕ್ಷಿಗಳಿದ್ರು ಆಕಾಂಕ್ಷಿಗಳನ್ನು ಒಮ್ಮೆ ತೋರಿಸಿ. ನೀವಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ಜೀಪ್ ಬರ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್, ಬಿಜೆಪಿಯ ಆಕಾಂಕ್ಷಿ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಟಿಕೆಟ್ ಆಕಾಂಕ್ಷಿಯವರು, ಹಾಲಿ ಸಂಸದರು, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು, 3 ಬಾರಿ ಗೆದ್ದು ಬಂದಿದ್ದಾರೆ. ಹಾಗಾಗಿ ಪ್ರಬಲ ಆಕಾಂಕ್ಷಿ. 2019 ಚುನಾವಣೆಯಲ್ಲೂ ಇವ್ರಿಗೆ ಸ್ವಲ್ಪ ಮಟ್ಟಿಗೆ ವಿರೋಧ ಇತ್ತು, ಈಗಲೂ ವಿರೋಧ ಇದೆ. ಹಾಗಾಗಿ ಮತ್ತೊಬ್ಬರು ಆಕಾಂಕ್ಷಿ ಇದ್ದಾರೆ ಬಿಜೆಪಿಯಿಂದ, ಯಾರವರು? ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ. ಯುವ ನಾಯಕರು ಆ ಭಾಗದಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಈ ಹಿಂದೆ ಅವರು ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಅವರು ಕೂಡ ಆಕಾಂಕ್ಷಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರು? ಸತ್ಯಜಿತ್ ಸುರತ್ಕಲ್. ಇವರು ಕೂಡ ಬಿಜೆಪಿಯ ಕಾರ್ಯಕರ್ತರು, ಬಹಳ ಗ್ರೌಂಡ್ ಗ್ರಾಸ್ ರೂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರೂ ಪ್ರಬಲ ಆಕಾಂಕ್ಷಿ. ನಾನಾಗಲೇ ಬೂತ್ನಲ್ಲಿದ್ದೆ, ಒಂದಷ್ಟು ಜನ ಫೋನ್ ಮಾಡಿ ಸತ್ಯಣ್ಣ ಅಂತ ಹೇಳಿದ್ದು ಕೂಡ ಕೇಳಿಸ್ಕೊಂಡೆ ನಾನು. ಸತ್ಯಣ್ಣಂಗೆ ಈ ಸಲ ಟಿಕೆಟ್ ಆಗಬೇಕು, ಅವರಿಗೆ ನಾವು ಓಟ್ ಹಾಕ್ತೀವಿ ಅಂತ ಹೇಳಿದವರು ಇದ್ದಾರೆ. ಕಾಂಗ್ರೆಸ್ನ ಆಕಾಂಕ್ಷಿಗಳು ಯಾರು? ಪದ್ಮರಾಜ್ ಕುದ್ರೋಳಿ. ಅಲ್ಲಿ ಪ್ರಬಲವಾಗಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಸಿಗ್ತಾ ಇದೆ, ಅಭ್ಯರ್ಥಿಗಳ ಕೊರತೆ ಇದೆ. ಈ ಹಿಂದೆ ಜನಾರ್ದನ್ ಪೂಜಾರಿ ಅವರು ಇದ್ರು, ಅವರು ತೆರೆಮರೆಗೆ ಸರಿದ ನಂತರ ಪ್ರಬಲವಾದ ಅಭ್ಯರ್ಥಿ ಇಂಥವರು ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮೊದಲನೇ ಆಕಾಂಕ್ಷಿಯವರು ಕುದ್ರೋಳಿ ಅವರು. ಎರಡನೇ ಆಕಾಂಕ್ಷಿ, ನಮ್ಮ ಜೀಪ್ ಬರ್ತಾ ಇದೆ, ಆ ಜೀಪ್ನಲ್ಲಿ ಯಾರು ಬಂದರು? ವಿನಯ್ ಕುಮಾರ್ ಸೋರಕೆ ಬಂದರು. ವಿನಯ್ ಕುಮಾರ್ ಸೋರಕೆ ಕಾಪುನಿಂದ ಈ ಹಿಂದೆ ಶಾಸಕರಾಗಿದ್ದರು, ಈಗ ಮಾಜಿ ಶಾಸಕರು, ಆ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ವಿನಯ್ ಕುಮಾರ್ ಸೋರಕೆ ಕಾಂಗ್ರೆಸ್ನಲ್ಲಿ ಸಂಘಟನೆಯು ಬಲವಾಗಿದೆ, ಹಾಗಾಗಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್. ಜೀಪ್ ಬಂತು, ಈ ಜೀಪ್ನಲ್ಲಿ ನೆಕ್ಸ್ಟ್ ಯಾರು ಬಂದಿದ್ದಾರೆ? ಮಿಥುನ್ ರೈ ಬಂದಿದ್ದಾರೆ. ಮಿಥುನ್ ರೈ 2019 ಲೋಕಸಭೆ ಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಮುಂದೆ ನಿಂತು 140,000 ಮತಗಳ ಅಂತರದಿಂದ ಸೋತಿದ್ದಾರೆ. ಈ ಬಾರಿ ಮೂಡುಬಿದ್ರೆಯಿಂದ ಉಮಾನಾಥ್ ಕೋಟ್ಯಾನ್ ಅವರ ಮುಂದೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ರು, ಅಲ್ಲೂ ಕೂಡ ಅವರು ಸೋತರು. ಹಾಗಾಗಿ ಅವರೂ ಪ್ರಬಲ ಆಕಾಂಕ್ಷಿಸಿ, ದಿಸ್ ಪರ್ಸನ್ ಇಸ್ ವೆರಿ 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 ಇಂಪಾರ್ಟೆಂಟ್, ಆ್ಯಂಡ್ ಇವರು ಇಡೀ ದಕ್ಷಿಣ ಕನ್ನಡದ ಲೋಕಸಭೆಯ ಚಿತ್ರಣವನ್ನು ಬದಲಿಸಬಲ್ಲ ನಾಯಕ. ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ ಇದೆ, ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ. ಪುತ್ತಿಲ ಪರಿವಾರ ಅಂತ ಮಾಡಿಕೊಂಡಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಬಿಜೆಪಿಯಿಂದ ಹೊರಬಂದು ಸ್ಪರ್ಧೆ ಮಾಡಿದ್ರು ಪಕ್ಷೇತರರಾಗಿ, ಬಿಜೆಪಿಯಲ್ಲಿ ಸೋತು. ಸೋತಿದ್ ಮಾತ್ರ ಅಲ್ಲ, 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು, ಒಂದು ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇನ್ನೊಬ್ಬರು ಕಾಂಗ್ರೆಸ್ನಿಂದ ಆಕಾಂಕ್ಷಿ ಬಿ ಕೆ ಹರಿಪ್ರಸಾದ್, MLC ಪರಿಷತ್ನ ಸದಸ್ಯರಾಗಿದ್ದಾರೆ, ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ, ಬಿಲ್ಲವ ಸಮುದಾಯದ ನಾಯಕ. ಬಿಲ್ಲವರ ಓಟು ಬಹಳಷ್ಟಿದೆ, ಬಂಟರ ಓಟು ಅಷ್ಟೇ ಇದೆ. ಹೀಗಿರುವಾಗ ಈ ಜಾತಿ ಸಮೀಕರಣ ನಡೆಯುತ್ತಾ ಕರಾವಳಿಯಲ್ಲಿ, ಅಥವಾ ಹಿಂದುತ್ವದ ಅಲೆ ಮಾತ್ರ ನಡೆಯುತ್ತಾ, ಗೊತ್ತಿಲ್ಲ. ಈ ಎರಡು ಫ್ಯಾಕ್ಟರ್ ಇದೆ, ಅದರಲ್ಲಿ ಬಹಳ ಪ್ರಮುಖವಾಗಿ ಅರುಣ್ ಕುಮಾರ್ ಪುತ್ತಿಲ ಇವರ ಪಾತ್ರ ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ 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 ಪ್ರಮುಖವಾಗುತ್ತೆ, ಅದನ್ನು ನಾವು ಗಮನಿಸಲೇಬೇಕು. ಈಗಾಗಲೇ ಬಿಜೆಪಿಯಿಂದ ಸಾಕಷ್ಟು ಜನ ಅವರನ್ನು ಮನವೊಲಿಸಬೇಕು, ಮತ್ತೆ ಬಿಜೆಪಿಗೆ ಕರೆ ತರಬೇಕು ಅಂತ ಹೊರಟಿದ್ದಾರೆ. ಅದು ಯಶಸ್ವಿ ಆಗುತ್ತಾ? ಯಶಸ್ವಿ ಆದರೆ ಬಿಜೆಪಿಗೆ ಗೆಲ್ಲುವಂಥ ಸಾಧ್ಯತೆ ಇದೆ. ಹಾಗಾದರೆ ಫಲಿತಾಂಶವನ್ನು ನೋಡೋಣ. ಕೋಮು ಸೂಕ್ಷ್ಮ ಜಿಲ್ಲೆಯಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ, ಮತ್ತೆ ಬಿಜೆಪಿ ಗೆಲ್ಲಬಹುದು. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಲ್ಲಿನ ಮತದಾರರು ಜೈ ಅಂದಿದ್ದಾರೆ. ಒಟ್ಟು 21,000 ಕರೆಗಳ ಪೈಕಿ 6,009 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿಯ ಪರ 4,716 ಮತಗಳು ಚಲಾವಣೆಗೊಂಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಬಂದಿರೋದು ಬರೀ 1,293 ಮತಗಳು, ಬಿಜೆಪಿಗೆ ಬಂದದ್ದು ಅಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ಎಲ್ಲ ಅಭ್ಯರ್ಥಿಗಳು ಒಬ್ಬರು ಅಂತ ಅಲ್ಲ,
ನಳಿನ್ ಕುಮಾರ್ ಕಟೀಲ್ ಅಂತ ಮಾತ್ರ ಅಲ್ಲ, ಬ್ರಿಜೇಶ್ ಶೌಟ ಅಂತ ಮಾತ್ರ ಅಲ್ಲ, ಸತ್ಯಜಿತ್ ಸುರತ್ಕಲ್ ಅಂತ ಮಾತ್ರ ಅಲ್ಲ, ಇಡೀ ಬಿಜೆಪಿಗೆ ಬಂದಿರುವ ಮತಗಳು. ಒಟ್ಟು 21,000 ಕರೆಗಳು ಬಂದಿದ್ದಾವೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಷ್ಟೊಂದು ದೊಡ್ಡ ಕರೆಗಳು ಬಂದಿದ್ದಾವೆ ಅಂತ ಹೇಳಿದ್ರೆ ಒಂದು 60-70,000 ಕರೆಗಳು ಬಂದ ರೀತಿಯಲ್ಲಿ. ಹಾಗಾಗಿ ಆ ನಂಬರ್ಸ್ ಬಹಳ ಸಣ್ಣದು ಅಂತ ನಿಮಗೆ ಅನಿಸ್ಬೋದು, ಬಟ್ ಅದು ಸಣ್ಣದಲ್ಲ, ಬಹಳ ದೊಡ್ಡ ನಂಬರ್ ಅದು. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಸಿಗ್ತಾ ಇರೋದು 1,293 ಮತಗಳು. ಕೋಮು ಸೂಕ್ಷ್ಮ ಜಿಲ್ಲೆ, ಬಿಜೆಪಿಯದ್ದೇ ಮತ್ತೊಮ್ಮೆ ಪಾರುಪತ್ಯ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಂದಿದ ಒಮ್ಮೆ ಆ ಮತಗಳನ್ನ ಗ್ರಾಫಿಕ್ಸ್ ಮೂಲಕ ತೋರಿಸ್ತಾ ಹೋಗ್ತೀವಿ. ಎಷ್ಟೆಷ್ಟು ಮತಗಳು ಬಂದಿದ್ದಾವೆ ಯಾರ್ಯಾರಿಗೆ ಬರಲಿ. ಅಲ್ಲಿ ನೀವು ನೋಡ್ತಾ ಇದ್ದೀರಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅರುಣ್ ಕುಮಾರ್ ಪುತ್ತಿಲ, ಇವರನ್ನ ನಾವು ಅದರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ, ಅದರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ, ಪಕ್ಷೇತರ ಅಂತ ಕನ್ಸಿಡರ್ ಮಾಡಿದ್ವಿ. 1,211 ಮತಗಳು, 1,211 ಮತಗಳು ಅರುಣ್ ಕುಮಾರ್ ಪುತ್ತಿಲ ಅವರು, ಅರುಣ್ ಕುಮಾರ್ ಪುತ್ತಿಲ ಅವರು ಸ್ಪರ್ಧೆ ಮಾಡಿದ್ರೆ ಅವರು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡಬೇಕು ಅಂತಿಲ್ಲ. ಅರುಣ್ ಕುಮಾರ್ ಪುತ್ತಿಲ ಅನ್ನೋ ಹೆಸರಿಗೆ ಬಂದಿರುವ ಮತಗಳು 1,211 ಮತಗಳು, 1,211 ಮತಗಳು. ನಾವು ಸ್ವೀಕಾರ ಮಾಡಿದಂಥ ಕರೆ 6,000 ಚಿಲ್ಲರೆ, ಅದರಲ್ಲಿ ಅವರು ಪಡೆದಿರುವ ಮತನೇ 1,200. ನೋಡಿ ಇಲ್ಲಿ ಸತ್ಯಜಿತ್ ಸುರತ್ಕಲ್, ಸತ್ಯಜಿತ್ ಸುರತ್ಕಲ್ ಅವರು ಪಡೆದಿರುವ ಮತಗಳು 695 ಮತಗಳು, 695 ಮತಗಳು ಸತ್ಯಜಿತ್ ಸುರತ್ಕಲ್ ಅವರು ಪಡೆದ ಮತಗಳು. ಇದರಲ್ಲಿ ಆಗಲೇ ನಾವು 4,860 ಅಂದ್ವಲ್ಲ, ಅದು ಬಿಜೆಪಿ ಪಡೆದ ಮತ. ಬಿಜೆಪಿಯಲ್ಲೂ ಒಬ್ಬೊಬ್ಬ ಕ್ಯಾಂಡಿಡೇಟ್ ಎಷ್ಟೆಷ್ಟು ಪಡೆಯಬಹುದು ಅಂತ ನೋಡಿದ್ವಿ. ಹಾಲಿ ಸಂಸದ, ಮಾಜಿ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪಡೆಯಬಹುದಾದ ಮತಗಳು, ಪಡೆದಿರುವ ಮತಗಳು 400 ಮತಗಳು. ನಮ್ಮ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತಿಗೆ ಇವರ ಪರವಾಗಿ ಬಂದಿರುವ ಮತ 400. ಮೂರನೇ ಸ್ಥಾನದಲ್ಲಿದ್ದಾರೆ 400, ಮೂರು ಅಲ್ಲ ನಾಲ್ಕನೇ ಸ್ಥಾನ ಬ್ರಿಜೇಶ್ ಚೌಟ 911 ಮತಗಳನ್ನು ಪಡೆದಿದ್ದಾರೆ, ಎರಡನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಗಮನಿಸಬೇಕು, 1,499 ಮತಗಳು ಬಿಜೆಪಿಗೆ ಬಂದಿದ್ದಾವೆ, 1,499 ಮತಗಳು ಬಿಜೆಪಿಗೆ ಬಂದಿದ್ದಾವೆ. ಬಿಜೆಪಿಯಿಂದ ಯಾರೇ ನಿಂತರು ಇದ್ಯಾವ ಮತ ಅಂತ ನೀವು ಕೇಳಬಹುದು. ಬಿಜೆಪಿಯಿಂದ ಯಾವ ಅಭ್ಯರ್ಥಿ ನಿಂತರೂ ಇಷ್ಟು ಮತಗಳನ್ನು ಕೊಡ್ತೀವಿ, 1,499 ಮತಗಳನ್ನು ಕೊಡ್ತೀವಿ ಅಂತ ಜನ ಹೇಳಿದ್ದಾರೆ. ಯಾರು ಬೇಕಾದ್ರೂ ನಿಂತ್ಕೊಳ್ಳಿ, ಯಾರು ಬೇಕಾದ್ರು, ಯಾವ ಅಭ್ಯರ್ಥಿ ಬೇಕಾದ್ರೂ ನಿಂತ್ಕೊಳ್ಳಿ, ನಾವು ಬಿಜೆಪಿಗೆ ಹಾಕದಪ್ಪ, ಈ ಥರ ಹೇಳೋರು 1,499 ಇದೆ. ಆದರೆ ಬಹಳ ಗಮನಾರ್ಹ, ಬಹಳ ಗಮನಾರ್ಹ, ನೀವು ಇಲ್ಲಿ ನೋಡಬೇಕಾಗಿರೋದು, ಈ ಇಡೀ ಫಲಿತಾಂಶವನ್ನು ವಿಶ್ಲೇಷಿಸಬೇಕಾಗಿರೋದು ಅರುಣ್ ಕುಮಾರ್ ಪುತ್ತಿಲ. ಅವರನ್ನು ನಾವು ಬಿಜೆಪಿ ಅಂತ ಸೇರಿಸಿರಲಿಲ್ಲ, ಅವ್ರನ್ನ ಪಕ್ಷೇತರ ಅಂತ ಇಟ್ಟಿದ್ವಿ, ಅದರ್ಸ್ ಅಂತ ಇಟ್ಟಿದ್ವಿ. ಅರುಣ್ ಕುಮಾರ್ ಪುತ್ತಿಲ ಅವರ ಹೆಸರಿಗೆ ಬಂದಿರುವ ಮತಗಳೇ 1,280, ಅತಿ ಹೆಚ್ಚು. ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದರು, ಅವರು ಪಡೆದಿರುವ ಮತ 400, ಬರೇ 400. ಬಿಜೆಪಿ ಯೋಚನೆ ಮಾಡಬೇಕು, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋದು ಕೂಡ ಇದೆ. ಒಟ್ಟು ನಾವು 21,000 ಕರೆಗಳನ್ನು ಸ್ವೀಕಾರ ಮಾಡಿದ್ದೀವಿ, ನಾವು ಪಡೆದಿರುವ ಮತ, ಪಡೆದಿರುವ ಫೋನ್ ಕರೆಗಳು, ನಾವು ಸ್ವೀಕಾರ ಮಾಡಿರೋದು, ಪಿಕ್ ಮಾಡಿರೋದು 6,900. ಉಳಿದದೆಲ್ಲ ಮಿಸ್ ಕಾಲ್ ಆಗಿದೆ, ಅಷ್ಟು ಜನ ಕರೆ ಮಾಡಿದ್ದಾರೆ ನಮಗೆ, ಅಷ್ಟು ಜನ ಹೇಳಿರೋದು ಇಷ್ಟು. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಪಾರುಪತ್ಯ. ಆದರೆ ಯಾರು ಕಂಟೆಂಡೆಂಟ್ ಆಗ್ತಾರೆ, ಯಾರಲ್ಲಿ ಬಂದು ಸ್ಪರ್ಧೆ ಮಾಡ್ತಾರೆ, ಅವ್ರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿ ಗಮನಿಸ್ತಾ ಇದ್ರಿ, ಮತಗಳ ಶೇಕಡಾವಾರು ಗಮನಿಸ್ತಾ ಇದ್ದೀರಿ. ಬಿಜೆಪಿಗೆ 78% ಮತಗಳು ಬಂದಿದ್ದಾವೆ, 78%, ಅಂದರೆ ಟೋಟಲ್ 4,716 ಮತಗಳು ಬಂದಿದ್ದಾವೆ ಬಿಜೆಪಿ. ಇನ್ನು ಕಾಂಗ್ರೆಸ್ಗೆ 22% ಮತಗಳು, 1,293 ಮತಗಳು ಬಂದಿದ್ದಾವೆ, 22%, 1,293 ಮತಗಳು. ಈ 78% ಮತ ಇದೆಯಲ್ಲ, ಆ ಮತದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರ ಮತಗಳು ಕೂಡ ಇದೆ. ಅದರ್ಸ್ ಇತರೆ 0. ಜನ ಹೇಳ್ತಾ ಇರೋದು ಒಂದ ಕಾಂಗ್ರೆಸ್ ಬೇಕು ಅಥವಾ ಬಿಜೆಪಿ ಬೇಕು, ಅದನ್ನು ಬಿಟ್ಟು ಯಾರು ಬೇಕು ಅಂತ ಅವ್ರು ಹೇಳ್ತಾ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್ಲಿ ನಾನು ಪೋಲಿಂಗ್ ಬೂತ್ನಲ್ಲಿದ್ದೆ, ತುಂಬ ಜನ ಮಾತಾಡ್ತಾ ಇದ್ರು, ಮಾತಾಡ್ತಾ ಹೇಳ್ತಾ ಇದ್ರು ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ. ನಾವು ಮೋದಿಗೆ ಮತ ಹಾಕ್ತೀವಿ, ಬಿಜೆಪಿಯನ್ನು ಗೆಲ್ಲಿಸ್ತೀವಿ, ಹಿಂದುತ್ವದ ಪರವಾಗಿದ್ದೀವಿ, ಆದರೆ
ಹಾಲಿ ಸಂಸದರಿಗೆ ಮಾತ್ರ ಕೊಡಬೇಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಪರ್ಸೆಂಟೇಜ್ ವೈಸ್ ನೀವು ನೋಡ್ತಾ ಇದ್ದೀರಿ ಯಾರಿಗೆ ಎಷ್ಟು ಮತಗಳು ಅಂತ. 78% ಮತಗಳನ್ನ ಇಲ್ಲಿ 78% ಮತಗಳನ್ನ ಬಿಜೆಪಿಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 4716 ಮತಗಳು ಬಿಜೆಪಿಗೆ ಬಂದಿರೋ ಮತ, 4716 ಮತ. ಜೊತೆಗೆ ಇಲ್ಲಿ ಕಾಂಗ್ರೆಸ್ಗೆ ನೋಡಿ 1293 ಮತ ಬಂದಿದೆ, 1293 ಮತ, ಕೇವಲ 22% ಮತಗಳು, 78% ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಕೇಸರಿಗೆ ಬಾಗುವಂತ ಸಾಧ್ಯತೆ ಇದೆ. ಸಾಧ್ಯತೆಯಲ್ಲ, ನಿಶ್ಚಳ ಅಂತ ಹೇಳ್ಬೋದು. ಆದರೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ದೊಡ್ಡ ವಿಚಾರ ಆಗುತ್ತೆ, ಬಹಳ ದೊಡ್ಡ ವಿಷಯ ಆಗುತ್ತೆ, ಬಹಳ ದೊಡ್ಡ ವಿಷಯ ಆಗುತ್ತೆ. ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ, ಆಕಾಂಕ್ಷಿಗಳು ಒಂದಷ್ಟು ಜನ ಇದ್ದಾರೆ, ಆದರೆ ಯಾರು ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ, ಯಾರಿಗೆ ಟಿಕೆಟ್ ಕೊಡ್ತಾರೆ, ಯಾರು ಟಿಕೆಟ್ ಪಡೀತಾರೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಇಷ್ಟರಲ್ಲಿ ಯಾರು ಬೆಸ್ಟ್, ಯಾರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ, ಗೆಲ್ಲೋದಕ್ಕೆ ಸುಲಭ ಆಗುತ್ತಾ, ಅಥವಾ ಒಂದು ವೇಳೆ ಜನರ ತೀರ್ಮಾನಕ್ಕೆ ವಿರುದ್ಧವಾಗಿ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ಏನಾಗಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ದಕ್ಷಿಣ ಕನ್ನಡ ಲೋಕಸಭಾ ಆ ಒಂದು ಇಡೀ ಪ್ರಾಂತ್ಯದ ಫಲಿತಾಂಶವನ್ನು ನಿಮಗೆ ಇಡ್ತಾ ಇದ್ವಿ. ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪರ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇದೆ. ಯಾರು ಫೇವರೇಟ್ ಹಾಗಾದರೆ ಈ ಭಾಗದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಫೇವರೇಟ್ ಆದಂಥ ಅಭ್ಯರ್ಥಿಯ ಅರುಣ್ ಕುಮಾರ್ ಪುತ್ತಿಲ. ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪರ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇದೆ. ಆಕಾಂಕ್ಷಿ ಬ್ರಿಜೇಶ್ ಚೌಟಾ ಪರ ಮತದಾರರು ಆಸಕ್ತಿ ವಹಿಸಿದ್ದಾರೆ. ಸತ್ಯಜಿತ್ ಸುರತ್ಕಲ್ ಪರವೂ ಅದೇ ಅಲೆ ಇದೆ. ಹಾಲಿ ಸಂಸದ ಕಟೀಲ್ ಪರ ಬಹಳ ಒಲವು ಕಡಿಮೆ ಇದೆ. 2019 ಚುನಾವಣೆಯಲ್ಲಿ 140,000 ಮತಗಳ ಅಂತರದಿಂದ ನಳಿನ್ ಕುಮಾರ್ ಕಟೀಲ್ ಗೆದ್ದಿದ್ರು ಮಿಥುನ್ ರೈ ಅವರ ವಿರುದ್ಧ. ಆದರೆ ಈ ಬಾರಿ 2019 ಅವರ ವಿರುದ್ಧ ಬಹಳ ಕಾರ್ಯಕರ್ತರೇ ನಿರುತ್ಸಾಹಿಗಳಾಗಿದ್ರು, ಬದಲಾವಣೆ ಮಾಡಬೇಕು ಅಂತ ಕೇಳ್ತಾ ಇದ್ರು. ಒಂದು ರೀತಿ RSS ಕ್ಷೇತ್ರ, RSS ಯಾರಿಗೆ ಟಿಕೆಟ್ ಕೊಡಿ ಅಂತ ಹೇಳುತ್ತೋ ಆ ಟಿಕೆಟನ್ನು ಅಲ್ಲಿ ಕೊಡ್ತಾರೆ. ಯಾರೇ ನಿಂತರೂ ಬಿಜೆಪಿ ಪರ ಹೆಚ್ಚಿನ ಒಲವಿದೆ, ಆದರೆ ನಳಿನ್ ಕುಮಾರ್ ಕಟೀಲ್ ಅವರ ಪರವಾಗಿ ಮಾತ್ರ ಬಹಳ ನಿರುತ್ಸಾಹ ಇದೆ. ನೋಡೋಣ. ಪುಷ್ಪರಾಜ್ ಅವರು ಇದ್ದಾರೆ, ಹಿರಿಯ ಪತ್ರಕರ್ತರು, ಆ ಭಾಗದ ರಾಜಕಾರಣವನ್ನು ಬಹಳ ಚೆನ್ನಾಗಿ ಬಲ್ಲವರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುಷ್ಪರಾಜ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಆ ಭಾಗದಲ್ಲಿ ಬಿಜೆಪಿಯಿಂದ ಯಾರೇ ನಿಂತರೂ ಗೆಲ್ತಾರೆ ಅನ್ನೋದು ಹೌದು, ಆದರೆ ನಮ್ಮ ಫಲಿತಾಂಶದಲ್ಲಿ ತೋರಿಸ್ತಾ ಇರೋ ಪ್ರಕಾರ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಒಂದು ವೇಳೆ ಟಿಕೆಟ್ ಕೊಡದೆ ನಳಿನ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟರೆ ನಾವು ನೋಟಾಗಿ ಹಾಕ್ತೀವಿ ಅಂತ ಹೇಳಿದವರು ಭಾಳಷ್ಟು ಜನ ಇದ್ದಾರೆ. ನಾನೇ ನಿಂತಿದ್ದೆ, ನಾನೇ ಕರೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದೆ. ಎಷ್ಟರ ಮಟ್ಟಿಗೆ ಅಲ್ಲಿರುವ ವೋಟರ್ಸ್, ಅದರಲ್ಲೂ ಬಿಜೆಪಿಯ ಬಹಳ ನಿಷ್ಠಾವಂತ ಕಾರ್ಯಕರ್ತರು ಇರ್ತಾರಲ್ಲ, ಅವರು ಬೇಸರ ವ್ಯಕ್ತಪಡಿಸಿದ್ರು ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಅಂತ ಹೇಳಿದ್ರೆ ಅದನ್ನು ಹೇಳೋದಕ್ಕಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಬೇಸರ ಇದೆ. ಅದು ನಮ್ಮ ರಿಸಲ್ಟಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಏನಾಗ್ಬೋದು ಅಂತ ಸರ್ ಆ ಭಾಗದಲ್ಲಿ ಈ ಸಲ? ಕಳೆದ 3 ಚುನಾವಣೆಗಳ ಫಲಿತಾಂಶವನ್ನು ಗಮನಿಸಿದಾಗ ಬಿಜೆಪಿ ತನ್ನ ಬಲವನ್ನು ವೃದ್ಧಿಸಿಕೊಂಡು ಬಂದಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 2 ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಪ್ರಾಬಲ್ಯ ಹೊಂದಿಲ್ಲ. ಅದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಏನಾಯಿತು, ಅರುಣ್ ಕುಮಾರ್ ಪುತ್ತಿಲ ಅವರು ನಿಲ್ತಾರೆ, ಆ ಕಾರಣದಿಂದಾಗಿ ಬಿಜೆಪಿಯಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತದೆ. ಅದೊಂದು ಬಿಟ್ಟರೆ ಉಳಿದ ಎಲ್ಲ ಸ್ಥಾನದಲ್ಲಿ, ಒಂದು ಮಂಗಳೂರು ಕ್ಷೇತ್ರವನ್ನು ಬಿಟ್ಟರೆ ಬಿಜೆಪಿಯ ತನ್ನ ಪ್ರಾಬಲ್ಯವನ್ನು ವೃದ್ಧಿಸಿಕೊಂಡು ಬಂದಿದೆ. ಸುಮಾರು 57% ಮತವನ್ನು ನಳಿನ್ ಕುಮಾರ್ ಅವರು ಪಡೆದುಕೊಳ್ತಾರೆ. ಅವರ ಪ್ರತಿಸ್ಪರ್ಧಿಯಾಗಿ ಒಬ್ಬ ಯುವ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅಂತೇಳಿ ಮಿಥುನ್ ರೈ ಅವರು ನಿಲ್ಲಿಸ್ತಾರೆ, ಅವರು 37% ಮತಗಳನ್ನು ಪಡೀತಾರೆ. ಇತ್ತೀಚಿನ 3 ದಶಕಗಳ ಬೆಳವಣಿಗೆಯನ್ನು ಗಮನಿಸಿದಾಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಒಂದು ಬಿಜೆಪಿಗೆ ಭದ್ರಕೋಟೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಈ ಹಿಂದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಸಹ ನಡೀತಾ ಇತ್ತು, ಕಾಂಗ್ರೆಸ್ ಬಿಜೆಪಿ ಮತ್ತು JDS ನಡುವೆ. ಆದರೆ ಅದು ಬದಲಾಗ್ತಾ ನೇರ ಸ್ಪರ್ಧೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನಡೀಲಿಕ್ಕೆ ಆರಂಭ ಆಯಿತು. ಇತ್ತೀಚಿನ ದಿನದಲ್ಲಿ ಮತ್ತಷ್ಟು ಬಿಜೆಪಿ ತನ್ನ ಬಲವನ್ನು ವೃದ್ಧಿಸಿಕೊಂಡಿದೆ. ಆದರೆ ಈ ಬಾರಿ ಬಿಜೆಪಿಯ ಒಳಗೆ ಆಂತರಿಕವಾಗಿ ಕೆಲವೊಂದು ಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ.
ಅದರಲ್ಲಿ ಒಬ್ಬರು ಸತ್ಯಜಿತ್ ಸುರತ್ಕಲ್ ಅವರು, ಅರುಣ್ ಕುಮಾರ್ ಪುತ್ತಿಲ ಅವರು ಈ ರೀತಿಯಾಗಿ ನೇರವಾಗಿ ಸಾರ್ವಜನಿಕವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ನಾವು ಆಕಾಂಕ್ಷಿಗಳು ಅಂತೇಳಿ ಅದರಿಂದಾಗಿ ಈ ಸಲ ಅಭ್ಯರ್ಥಿಗಳ ಆಯ್ಕೆ ಇನ್ನಷ್ಟು ನಿಧಾನ ಆಗ್ತಾ ಇದೆ. ಇಲ್ಲಾದರೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗ್ತಾ ಇತ್ತು. ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರೇ ಅನ್ನೋದು ಈಗಾಗಲೇ ಪ್ರಕಟ ಆಗ್ತಾ ಇತ್ತು. ಅಭ್ಯರ್ಥಿಯ ಆಯ್ಕೆಯನ್ನು ಮಾಡೋದೇ ಈಗ ಸ್ವಲ್ಪ ಒಂದು ಗೊಂದಲದ ವಿಷಯ ಆಗಿದೆ. ತಾವು ಈಗಾಗಲೇ ಹೇಳಿದಾಗೆ ತಮ್ಮ ಸಮೀಕ್ಷೆಗಳು ಹೇಳುವ ಹಾಕಿ ಹಾಲಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪಕ್ಷದ ಒಳಗಿನಿಂದಲೇ ಕೆಲವು ಭಿನ್ನಾಭಿಪ್ರಾಯಗಳು ಇರುವುದರಿಂದ ಪ್ರತ್ಯೇಕ ಅಭ್ಯರ್ಥಿಗಳು ಅಲ್ಲಿ ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಅವರು ನಿರಂತರವಾಗಿ 3 ಬಾರಿ ಜಯಗಳಿಸಿರೋದ್ರಿಂದ ಇನ್ನೊಬ್ಬರಿಗೆ ಕೊಡಬೇಕು ಅಥವಾ ನಾವು ಆಕಾಂಕ್ಷಿಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ನಂಥವರು ನಾವು ಹಿರಿಯರು ಪಕ್ಷಕ್ಕಾಗಿ ದುಡಿದವರು ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಪುತ್ತಿಲ್ ಅವರು ಸಹ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ನೇರವಾಗಿ ಬಿಜೆಪಿಯ ವಿರುದ್ಧನೇ ನಿಂತಿದ್ದಾರೆ. ಅದರಿಂದ 2ನೇ ಸ್ಥಾನವನ್ನು ಅಲ್ಲಿ ಪಡೆದುಕೊಂಡಿದ್ದಾರೆ. ಒಟ್ಟು ಸಾಕಷ್ಟು ಮತವನ್ನು ಪಡೆದಿರುವ ಕಾರಣ ಈ ಸಲ ಏನು ಟಿಕೆಟ್ ಘೋಷಣೆ ಆಗಿಲ್ಲ. ಆದರೆ ಪುತ್ತೂರಲ್ಲಿ ಏನಾಯ್ತು, ಇಲ್ಲೂ ಕೂಡ ಅದೇ ಪುನರಾವರ್ತನೆ ಆದರೆ ಏನು ಕತೆ ಅಂತ. ಒಂದ ಅರುಣ್ ಕುಮಾರ್ ಪುತ್ತಿಲ ಅವರ ಪುತ್ತಿಲ ಪರಿವಾರವನ್ನು ಬಿಜೆಪಿಗೆ ಕರ್ಕೊಂಡು ಬರಬೇಕು. ಆದರೆ ಈ ಹಿಂದೆ ವಿಧಾನಸಭೆ ಚುನಾವಣೆ ಹೊತ್ತಿನಲ್ಲಿ ಒಂದು ರೀತಿ ಬಿಜೆಪಿ ಮೊಂಡುತನ ಮಾಡ್ತು, ಬೇಕಾಗಿಲ್ಲ ಅಂತ ಹೇಳ್ತು. ಅದರ ಪರಿಣಾಮ ಏನಾಯಿತು ಅಂತ ಗೊತ್ತಾಯಿತು. ಸೊ ಮತ್ತೆ ರೆಬಲ್ ಆಗಿ ಎಲ್ಲಾದರೂ ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಏನಾಗ್ಬೋದು? ಪಕ್ಷದೊಳಗಿನ ಈ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸಲಿಕ್ಕೆ ಒಳಗಿಂದ ಭಾಳ ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ಆ ಪಕ್ಷದ ಹಿರಿಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತಿಮ ಕ್ಷಣದಲ್ಲಿ ಅದನ್ನು ಪರಿಹರಿಸಲಿಕ್ಕೂ ಸಾಧ್ಯ ಆದರೆ ಮತ್ತೆ ಬಿಜೆಪಿಯೇ ಇಲ್ಲಿ ತನ್ನ ಪ್ರಾಬಲ್ಯವನ್ನು ಉಳಿಸಿಕೊಳ್ಬೋದು. ಇಲ್ಲದೆ ಹೋದರೆ ಮತಗಳು ಒಡೆದು ಹೋದರೆ ಆ ಮತಗಳ ಧ್ರುವೀಕರಣದಿಂದ ಪುತ್ತೂರಿನಲ್ಲಿ ಏನಾಯಿತು ಆ ಫಲಿತಾಂಶ ಲೋಕಸಭಾ ಕ್ಷೇತ್ರದಲ್ಲಿ ಸಹ ಆಗುವ ಸಾಧ್ಯತೆಗಳಿದೆ. ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸಹ ಮುಖ್ಯ ಆಗ್ತದೆ. ಅದರ ಜೊತೆಗೆ ಜಾತಿ ರಾಜಕಾರಣ ಅದು ಅಭ್ಯರ್ಥಿಯ ಆಯ್ಕೆಗೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿನಲ್ಲೂ ನಡೀತಾ ಇದೆ. ಯಾವ ಜಾತಿಯ ಅಭ್ಯರ್ಥಿಗೆ ಅಭ್ಯರ್ಥಿಯನ್ನು ಇಲ್ಲಿ ನಿಲ್ಲಿಸುವುದು ಅನ್ನುವಂಥ ಪ್ರಶ್ನೆ ಇವತ್ತಿದೆ. ಆ ಕಾರಣದಿಂದಾಗಿ ಇವತ್ತು ಅಭ್ಯರ್ಥಿಗಳ ಹುಡುಕಾಟ ಮತ್ತೆ ನಡೀತಾ ಇದೆ, ಒಂದು ರೀತಿ ಪ್ರಯತ್ನ ನಡೀತಾ ಇದೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪುಷ್ಪರಾಜ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ಎರಡು ಸಾವಿರದ 2024 ಲೋಕಸಮರದ ವೇಳೆ ವಿಸ್ತಾರ ನ್ಯೂಸ್ ಹೊಸ ಬಯಲುಗಲ್ಲನ್ನು ಸ್ಥಾಪಿಸಿದೆ. ವಿಸ್ತಾರ ನ್ಯೂಸ್ನಲ್ಲಿ ಸಂಸದರ ಪರ ವೋಟ್ ಮಾಡುವ ವಿಭಿನ್ನ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದೀವಿ. ವಿಭಿನ್ನ ಕ್ಯಾಂಪೇನ್, ವಿಸ್ತಾರ ಪೋಲಿಂಗ್ ಬೂತ್, ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಗಲೇ ನಾನು ಹೇಳಿದೆ, ನಿನ್ನೆಯಿಂದ ರೆಸ್ಪಾನ್ಸ್ಗಳನ್ನು ನೀವು ನೋಡಿದ್ರೆ ನಿಜಕ್ಕೂ ಕರುನಾಡಿನ ನಮ್ಮೆಲ್ಲ ವೀಕ್ಷಕರಿಗೆ, ಕರುನಾಡಿನ ಜನರಿಗೆ ಕೈ ಮುಗಿದು ನಮಿಸ್ಬೇಕು. ಅಷ್ಟರ ಮಟ್ಟಿಗೆ ಒಂದು ಬಿಗ್ 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 ಕ್ಯಾಂಪೇನೂ ಹೌದು, ಜನರ ರಿಯಾಕ್ಷನ್ನು ಹಾಗೆ ಇತ್ತು. ವಿಸ್ತಾರ ಪೋಲಿಂಗ್ ಬೂತ್ ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಕ್ಕಿದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಸಂಸದರ ಪರ ವೋಟಿಂಗ್, ಆಯಾ ಕ್ಷೇತ್ರದ ಮತದಾರರಿಂದಲೇ ಎಂ ಪಿ ಯಾರಾಗಬೇಕು ಅಂತ ಅವರೇ ವೋಟ್ ಮಾಡ್ತಾ ಇದ್ದಾರೆ, ಅವರವರೇ ವೋಟ್ ಮಾಡ್ತಾ ಇದ್ದಾರೆ. ಆ ವೋಟಿಂಗ್ ಪರ್ಸೆಂಟೇಜನ್ನು ನೀವು ಗಮನಿಸಬೇಕು, ಎಷ್ಟರ ಮಟ್ಟಿಗೆ ಕರೆಗಳು ಬರ್ತಾ ಇದ್ದಾವೆ ಅದನ್ನು ಕೂಡ ನೀವು ನೋಡಬೇಕು. ನೋಡಿದ್ರೆ ನೀವೇ ಒಮ್ಮೆ ಆಶ್ಚರ್ಯ ಚಕಿತರಾಗ್ತೀರಿ, ಹೌದಾ ಹೀಗೂ ಸಾಧ್ಯ ಇದೆಯಾ ಅಂತ. ವೋಟಿಂಗ್ ನಾವು ನೋಡಿದ್ದೀವಿ, ಯಾವತ್ತೂ ಒಂದಿನ ವೋಟಿಂಗ್ ಶುರುವಾಗುತ್ತೆ, ಲೋಕಸಭೆ ಚುನಾವಣೆಯಂತೆ ಬರ್ತಾರೆ, ಮತ ಹಾಕ್ತಾರೆ, ಎಲ್ಲ ಫೈನ್. ಆದರೆ ಕರೆ ಮಾಡಿ ಮತದಾನ ಮಾಡೋದಿದೆಯಲ್ಲ, ನಮಗೆ ಇಂಥವ್ರು ಬೇಕು, ಇಂಥವ್ರ ಅಭ್ಯರ್ಥಿ ಆದರೆ ನಾವು ಮತ ಹಾಕ್ತೀವಿ, ಇಂಥವ್ರು ನಾವು ಗೆಲ್ಲಿಸ್ತೀವಿ, ಈ ಥರದ್ದು ಹೇಳೋದಿದೆಯಲ್ಲ, ಇದು ವಿನೂತನ ಪ್ರಯತ್ನ. ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಒಂದು ವಿನೂತನ ಹೊಚ್ಚ ಹೊಸ ಪ್ರಯತ್ನ. ಈ ಪ್ರಯತ್ನದಲ್ಲಿ ನಾವು ಯಶಸ್ಸಾಗಿದ್ದೀವಿ. ಯಾಕೆ ಅಂದರೆ ಜನರ ಆಶೀರ್ವಾದ ಇತ್ತು. ವಿಸ್ತಾರ ಪೋಲಿಂಗ್ ಬೂತ್ಗೆ 2ನೇ ದಿನವೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಿನ್ನೆ 1ನೇ ದಿನ ಆಗಿತ್ತು, ಇವತ್ತು 2ನೇ ದಿನ. ಮಧ್ಯಾಹ್ನ ಬೆಂಗಳೂರು ಗ್ರಾಮಾಂತರ, ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ನಿಮ್ಮ ಕಣ್ಣೆದುರಿಡ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ರೆಡಿ ಆಗಿದೆ ಸಂಸದರ ಭವಿಷ್ಯ. ತೀವ್ರ ಕುತೂಹಲ ಕೆರಳಿಸಿದೆ ದಕ್ಷಿಣ ಕನ್ನಡ ಸಂಸದರ ಭವಿಷ್ಯ, ಯಾರು ಸಂಸದರಾಗ್ತಾರೆ, ದಕ್ಷಿಣ ಕನ್ನಡದ ಮತದಾರರ ಆಯ್ಕೆ ಯಾರು ಅಂತ ಗೊತ್ತಾ? ನೀವು ಹೇಳ್ಬೋದು, ಆಯ್ತಪ್ಪ ಬಿಜೆಪಿನೇ ಆಗಿರುತ್ತಲ್ಲಿ, ಏನೋ ಪ್ರಯೋಗಶಾಲೆ ಅಂತೆ, ಬೆಲ್ಟ್ ಅಂತೆ ಆಗಿರುತ್ತೆ ಅಂತ. ಆದರೆ ಯಾರು ಆಯ್ಕೆ ಮಾಡ್ತಾ ಇದ್ದಾರೋ
ಅವರಿಗೆ ಅದೇ ತರ ಅನಿಸ್ತಾ ಇದೆಯಾ? ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿಆರ್ ಆಗ್ತಾರೆ. ಆ ಕುತೂಹಲ ಹಾಗೆ ಇದೆ. ಕೋಮು ಸೂಕ್ಷ್ಮ ಜಿಲ್ಲೆಯ ಗದ್ದುಗೆ ಯಾವ ಪಕ್ಷದ ಅಭ್ಯರ್ಥಿಗೆ? ಯಾರ ಅಭ್ಯರ್ಥಿ ಮಿಸ್ ಕಾಲ್ ಆದಂಥದ್ದು ಅಂದ್ರೆ ನಾವು ಸ್ವೀಕಾರ ಮಾಡೋದಕ್ಕೂ ಸಾಧ್ಯ ಆಗದೇ ಇದ್ದಂತ ಕರೆಗಳು 21,000 ಕೋಮು ಸೂಕ್ಷ್ಮ ಪ್ರದೇಶ ಅಂತ ಕರಿತೀವಿ, ಕರೀತಾರೆ. ಇಲ್ಲಿ ಯಾರು ಎಂಪಿ ಆಗ್ತಾರೆ, ಯಾರು ಸಂಸದರಾಗ್ತಾರೆ, ವಿಸ್ತಾರ ನ್ಯೂಸ್ ನಲ್ಲಿ ಭವಿಷ್ಯದ ಸಂಸದರ ಅಚ್ಚರಿಯ ಫಲಿತಾಂಶವನ್ನು ನಿಮ್ಗೆ ತೋರಿಸಲೇಬೇಕು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಧಮಾಕಾ ಅಂದುಕೊಂಡಂತೆ ಧಮಾಕಾ. ದಕ್ಷಿಣ ಕನ್ನಡ ಹಾಲಿ ಸಂಸದ ನಳೀನ್ ಕುಮಾರ್ ಕಟೀಲ್ಗೆ ಮಾತ್ರ ಶಾಕ್. ರೆಬಲ್ ಕ್ಯಾಂಡಿಡೇಟ್ ಅರುಣ್ ಪುತ್ತಿಲ ಪರ ಜನರ ಒಲವಿದೆ, ಅರುಣ್ ಕುಮಾರ್ ಪುತ್ತಿಲ ಪರ ಜನರ ಒಲವಿದೆ. ಬಿಜೆಪಿಯ ಬ್ರಿಜೇಶ್ ಚೌಟಾ ಪರವೂ ಹೆಚ್ಚಿನ ಮತಗಳು ಬಂದಿದ್ದಾವೆ, ಹಾಲಿ ಸಂಸದರಿಗಿಂತ ಹೆಚ್ಚು. ಟಿಕೆಟ್ ರೇಸ್ ನಲ್ಲಿ ಬಿಜೆಪಿಯ ಸತ್ಯಜಿತ್ ಸುರತ್ಕಲ್ ಕೂಡ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವ್ರಿಗೂ ಕೂಡ ಗಮನ ಸೆಳೆಯುವಂತ ಮತಗಳು ಬಂದಿದ್ದಾವೆ. ಯಾರೇ ನಿಂತರು ಮೋದಿಗೆ ನಾವು ಮತ ಹಾಕ್ತೀವಿ ಎಂದವರು 1,300 ಜನ. ನಾವು ಸ್ವೀಕಾರ ಮಾಡಿದ್ದು 6,009 ಮತಗಳನ್ನ, ಅದರಲ್ಲಿ 1,300 ಜನ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ಬಿಜೆಪಿಯಲ್ಲಿ, ನಾನು ಓಟ್ ಹಾಕೋದು ಬಿಜೆಪಿಗೆ ಅಂದಿದ್ದಾರೆ. ಇನ್ನೊಂದಷ್ಟು ಜನ ಯಾರೆಲ್ಲ ಈ ಬಾರಿ ಟಿಕೆಟ್ ಅನ್ನು ಪಡೀತಾರೋ ಪರ್ಟಿಕ್ಯುಲರ್ ಆಗಿ ಆ ಹೆಸರಿಗೆ ಓಟ್ ಹಾಕ್ತೀವಿ ಅಂದವ್ರು ಕೂಡ ಇದ್ದಾರೆ. ಹಾಗಾದ್ರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಯಾರೆಲ್ಲ ಆಕಾಂಕ್ಷಿಗಳಿದ್ರು ಆಕಾಂಕ್ಷಿಗಳನ್ನು ಒಮ್ಮೆ ತೋರಿಸಿ. ನೀವಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ಜೀಪ್ ಬರ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್, ಬಿಜೆಪಿಯ ಆಕಾಂಕ್ಷಿ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಟಿಕೆಟ್ ಆಕಾಂಕ್ಷಿಯವರು, ಹಾಲಿ ಸಂಸದರು, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು, 3 ಬಾರಿ ಗೆದ್ದು ಬಂದಿದ್ದಾರೆ. ಹಾಗಾಗಿ ಪ್ರಬಲ ಆಕಾಂಕ್ಷಿ. 2019 ಚುನಾವಣೆಯಲ್ಲೂ ಇವ್ರಿಗೆ ಸ್ವಲ್ಪ ಮಟ್ಟಿಗೆ ವಿರೋಧ ಇತ್ತು, ಈಗಲೂ ವಿರೋಧ ಇದೆ. ಹಾಗಾಗಿ ಮತ್ತೊಬ್ಬರು ಆಕಾಂಕ್ಷಿ ಇದ್ದಾರೆ ಬಿಜೆಪಿಯಿಂದ, ಯಾರವರು? ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ. ಯುವ ನಾಯಕರು ಆ ಭಾಗದಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಈ ಹಿಂದೆ ಅವರು ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಅವರು ಕೂಡ ಆಕಾಂಕ್ಷಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರು? ಸತ್ಯಜಿತ್ ಸುರತ್ಕಲ್. ಇವರು ಕೂಡ ಬಿಜೆಪಿಯ ಕಾರ್ಯಕರ್ತರು, ಬಹಳ ಗ್ರೌಂಡ್ ಗ್ರಾಸ್ ರೂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರೂ ಪ್ರಬಲ ಆಕಾಂಕ್ಷಿ. ನಾನಾಗಲೇ ಬೂತ್ ನಲ್ಲಿದ್ದೆ, ಒಂದಷ್ಟು ಜನ ಫೋನ್ ಮಾಡಿ ಸತ್ಯಣ್ಣ ಅಂತ ಹೇಳಿದ್ದು ಕೂಡ ಕೇಳಿಸ್ಕೊಂಡೆ ನಾನು. ಸತ್ಯಣ್ಣಂಗೆ ಈ ಸಲ ಟಿಕೆಟ್ ಆಗಬೇಕು, ಅವರಿಗೆ ನಾವು ಓಟ್ ಹಾಕ್ತೀವಿ ಅಂತ ಹೇಳಿದವರು ಇದ್ದಾರೆ. ಕಾಂಗ್ರೆಸ್ನ ಆಕಾಂಕ್ಷಿಗಳು ಯಾರು? ಪದ್ಮರಾಜ್ ಕುದ್ರೋಳಿ. ಅಲ್ಲಿ ಪ್ರಬಲವಾಗಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಸಿಗ್ತಾ ಇದೆ, ಅಭ್ಯರ್ಥಿಗಳ ಕೊರತೆ ಇದೆ. ಹಿಂದೆ ಜನಾರ್ದನ್ ಪೂಜಾರಿ ಅವರು ಇದ್ರು, ಅವರು ತೆರೆಮರೆಗೆ ಸರಿದ ನಂತರ ಪ್ರಬಲವಾದ ಅಭ್ಯರ್ಥಿ ಇಂಥವರು ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮೊದಲನೇ ಆಕಾಂಕ್ಷಿಯವರು ಕುದ್ರೋಳಿ ಅವರು. ಎರಡನೇ ಆಕಾಂಕ್ಷಿ, ನಮ್ಮ ಜೀಪ್ ಬರ್ತಾ ಇದೆ, ಆ ಜೀಪ್ನಲ್ಲಿ ಯಾರು ಬಂದರು? ವಿನಯ್ ಕುಮಾರ್ ಸೋರಕೆ ಬಂದರು. ವಿನಯ್ ಕುಮಾರ್ ಸೋರಕೆ ಕಾಪುನಿಂದ ಈ ಹಿಂದೆ ಶಾಸಕರಾಗಿದ್ದರು, ಈಗ ಮಾಜಿ ಶಾಸಕರು, ಆ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ವಿನಯ್ ಕುಮಾರ್ ಸೋರಕೆ ಕಾಂಗ್ರೆಸ್ನಲ್ಲಿ ಸಂಘಟನೆಯು ಬಲವಾಗಿದೆ, ಹಾಗಾಗಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್. ಜೀಪ್ ಬಂತು, ಈ ಜೀಪ್ನಲ್ಲಿ ನೆಕ್ಸ್ಟ್ ಯಾರು ಬಂದಿದ್ದಾರೆ? ಮಿಥುನ್ ರೈ ಬಂದಿದ್ದಾರೆ. ಮಿಥುನ್ ರೈ 2019 ಲೋಕಸಭೆ ಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಮುಂದೆ ನಿಂತು 1,40,000 ಮತಗಳ ಅಂತರದಿಂದ ಸೋತಿದ್ದಾರೆ. ಈ ಬಾರಿ ಮೂಡುಬಿದ್ರೆಯಿಂದ ಉಮಾನಾಥ್ ಕೋಟ್ಯಾನ್ ಅವರ ಮುಂದೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ರು, ಅಲ್ಲೂ ಕೂಡ ಅವರು ಸೋತು. ಹಾಗಾಗಿ ಅವರೂ ಪ್ರಬಲ ಆಕಾಂಕ್ಷಿಸಿ. ದಿಸ್ ಪರ್ಸನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಇವರು ಇಡೀ ದಕ್ಷಿಣ ಕನ್ನಡದ ಲೋಕಸಭೆಯ ಚಿತ್ರಣವನ್ನು ಬದಲಿಸಬಲ್ಲ ನಾಯಕ. ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ ಇದೆ, ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ. ಪುತ್ತಿಲ ಪರಿವಾರ ಅಂತ ಮಾಡಿಕೊಂಡಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಬಿಜೆಪಿಯಿಂದ ಹೊರಬಂದು ಸ್ಪರ್ಧೆ ಮಾಡಿದ್ರು ಪಕ್ಷೇತರರಾಗಿ, ಬಿಜೆಪಿಯಲ್ಲಿ ಸೋತು. ಸೋತಿದ್ ಮಾತ್ರ ಅಲ್ಲ, 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು, ಒಂದು ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇನ್ನೊಬ್ಬರು ಕಾಂಗ್ರೆಸ್ನಿಂದ ಆಕಾಂಕ್ಷಿ ಬಿ ಕೆ ಹರಿಪ್ರಸಾದ್, MLC ಪರಿಷತ್ನ ಸದಸ್ಯರಾಗಿದ್ದಾರೆ, ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ, ಬಿಲ್ಲವ ಸಮುದಾಯದ ನಾಯಕ. ಬಿಲ್ಲವರ ಓಟು ಬಹಳಷ್ಟಿದೆ, ಬಂಟರ ಓಟು ಅಷ್ಟೇ ಇದೆ. ಹೀಗಿರುವಾಗ ಈ ಜಾತಿ ಸಮೀಕರಣ ನಡೆಯುತ್ತಾ ಕರಾವಳಿಯಲ್ಲಿ, ಅಥವಾ ಹಿಂದುತ್ವದ ಅಲೆ ಮಾತ್ರ ನಡೀತಾ? ಗೊತ್ತಿಲ್ಲ, ಈ ಎರಡು ಫ್ಯಾಕ್ಟರ್ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಅರುಣ್ ಕುಮಾರ್ ಪುತ್ತಿಲ ಇವರ ಪಾತ್ರ ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ 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 ಪ್ರಮುಖವಾಗುತ್ತೆ, ಅದನ್ನು ನಾವು ಗಮನಿಸಲೇಬೇಕು. ಈಗಾಗಲೇ ಬಿಜೆಪಿಯಿಂದ ಸಾಕಷ್ಟು ಜನ ಅವರನ್ನ ಮನವೊಲಿಸಬೇಕು, ಮತ್ತೆ ಬಿಜೆಪಿಗೆ ಕರೆ ತರಬೇಕು ಅಂತ ಹೊರಟಿದ್ದಾರೆ.
ಅದು ಯಶಸ್ವಿ ಆಗುತ್ತಾ? ಯಶಸ್ವಿ ಆದರೆ ಬಿಜೆಪಿಗೆ ಗೆಲ್ಲುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಫಲಿತಾಂಶವನ್ನು ನೋಡೋಣ, ಫಲಿತಾಂಶವನ್ನು ನೋಡೋಣ. ಕೋಮು ಸೂಕ್ಷ್ಮ ಜಿಲ್ಲೆಯಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ, ಮತ್ತೆ ಬಿಜೆಪಿ ಗೆಲ್ಲಬಹುದು. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಲ್ಲಿನ ಮತದಾರರು ಜೈ ಅಂದಿದ್ದಾರೆ. ಒಟ್ಟು 21,000 ಕರೆಗಳ ಪೈಕಿ 6,009 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿಯ ಪರ 4,716 ಮತಗಳು ಚಲಾವಣೆಗೊಂಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಬಂದಿರೋದು ಬರೀ 1,293 ಮತಗಳು. ಬಿಜೆಪಿಗೆ ಬಂದದ್ದು ಅಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ಎಲ್ಲ ಅಭ್ಯರ್ಥಿಗಳು ಒಬ್ಬರು ಅಂತ ಅಲ್ಲ, ನಳಿನ್ ಕುಮಾರ್ ಕಟೀಲ್ ಅಂತ ಮಾತ್ರ ಅಲ್ಲ, ಬ್ರಿಜೇಶ್ ಚೌಟ ಅಂತ ಮಾತ್ರ ಅಲ್ಲ, ಸತ್ಯಜಿತ್ ಸುರತ್ಕಲ್ ಅಂತ ಮಾತ್ರ ಅಲ್ಲ, ಇಡೀ ಬಿಜೆಪಿಗೆ ಬಂದಿರುವ ಮತಗಳು. ಒಟ್ಟು 21,000 ಕರೆಗಳು ಬಂದಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಅಷ್ಟೊಂದು ದೊಡ್ಡ ಕರೆಗಳು ಬಂದಿದ್ದಾವೆ ಅಂತ ಹೇಳಿದ್ರೆ ಒಂದು 60-70,000 ಕರೆಗಳು ಬಂದ ರೀತಿಯಲ್ಲಿ. ಹಾಗಾಗಿ ಆ ನಂಬರ್ಸ್ ಬಹಳ ಸಣ್ಣದು ಅಂತ ನಿಮಗನಿಸ್ಬೋದು, ಬಟ್ ಅದು ಸಣ್ಣದಲ್ಲ, ಬಹಳ ದೊಡ್ಡ ನಂಬರ್ ಅದು. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಸಿಗ್ತಾ ಇರೋದು 1,293 ಮತಗಳು. ಕೋಮು ಸೂಕ್ಷ್ಮ ಜಿಲ್ಲೆ, ಬಿಜೆಪಿಯದ್ದೇ ಮತ್ತೊಮ್ಮೆ ಪಾರುಪತ್ಯ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಂದಿದ ಒಮ್ಮೆ ಆ ಮತಗಳನ್ನ ಗ್ರಾಫಿಕ್ಸ್ ಮೂಲಕ ತೋರಿಸ್ತಾ ಹೋಗ್ತದೆ. ಎಷ್ಟೆಷ್ಟು ಮತಗಳು ಬಂದಿದ್ದಾವೆ ಯಾರ್ಯಾರಿಗೆ ಬರಲಿ. ಅಲ್ಲಿ ನೀವು ನೋಡ್ತಾ ಇದ್ದೀರಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅರುಣ್ ಕುಮಾರ್ ಪುತ್ತಿಲ, ಇವರನ್ನು ನಾವು ಅದರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ, ಅದರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ, ಪಕ್ಷೇತರ ಅಂತ ಕನ್ಸಿಡರ್ ಮಾಡಿದ್ವಿ. 1,211 ಮತಗಳು, 1,211 ಮತಗಳು ಅರುಣ್ ಕುಮಾರ್ ಪುತ್ತಿಲ ಅವರು. ಅರುಣ್ ಕುಮಾರ್ ಪುತ್ತಿಲ ಅವರು ಸ್ಪರ್ಧೆ ಮಾಡಿದ್ರೆ ಅವರು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡಬೇಕು ಅಂತಿಲ್ಲ, ಅರುಣ್ ಕುಮಾರ್ ಪುತ್ತಿಲ ಅನ್ನೋ ಹೆಸರಿಗೆ ಬಂದಿರುವ ಮತಗಳು 1,211 ಮತಗಳು, 1,211 ಮತಗಳು. ನಾವು ಸ್ವೀಕಾರ ಮಾಡಿದಂಥ ಕರೆ 6,000 ಚಿಲ್ಲರೆ, ಅದರಲ್ಲಿ ಅವರು ಪಡೆದಿರುವ ಮತನೇ 1,200 ನೋಡಿ ಇಲ್ಲಿ. ಸತ್ಯಜಿತ್ ಸುರತ್ಕಲ್, ಸತ್ಯಜಿತ್ ಸುರತ್ಕಲ್ ಅವರು ಪಡೆದಿರುವ ಮತಗಳು 695 ಮತಗಳು, 695 ಮತಗಳು ಸತ್ಯಜಿತ್ ಸುರತ್ಕಲ್ ಅವರು ಪಡೆದ ಮತಗಳು. ಇದರಲ್ಲಿ ಆಗಲೇ ನಾವು 4,861 ಅಂದ್ವಲ್ಲ, ಅದು ಬಿಜೆಪಿ ಪಡೆದ ಮತ. ಬಿಜೆಪಿಯಲ್ಲೂ ಒಬ್ಬೊಬ್ಬ ಕ್ಯಾಂಡಿಡೇಟ್ ಎಷ್ಟೆಷ್ಟು ಪಡೆಯಬಹುದು ಅಂತ ನೋಡಿದ್ವಿ. ಹಾಲಿ ಸಂಸದ, ಮಾಜಿ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪಡೆಯಬಹುದಾದ ಮತಗಳು, ಪಡೆದಿರುವ ಮತಗಳು 400 ಮತಗಳು. ನಮ್ಮ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತಿಗೆ ಇವರ ಪರವಾಗಿ ಬಂದಿರುವ ಮತ 400. ಮೂರನೇ ಸ್ಥಾನದಲ್ಲಿದ್ದಾರೆ 400, ಮೂರು ಅಲ್ಲ ನಾಲ್ಕನೇ ಸ್ಥಾನ ಬ್ರಿಜೇಶ್ ಚೌಟ 911 ಮತಗಳನ್ನು ಪಡೆದಿದ್ದಾರೆ, ಎರಡನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಗಮನಿಸಬೇಕು, 1,499 ಮತಗಳು ಬಿಜೆಪಿಗೆ ಬಂದಿದ್ದಾವೆ, 1,499 ಮತಗಳು ಬಿಜೆಪಿಗೆ ಬಂದಿದ್ದಾವೆ. ಬಿಜೆಪಿಯಿಂದ ಯಾರೇ ನಿಂತರು ಇದ್ಯಾವ ಮತ ಅಂತ ನೀವು ಕೇಳಬಹುದು. ಬಿಜೆಪಿಯಿಂದ ಯಾವ ಅಭ್ಯರ್ಥಿ ನಿಂತರೂ ಇಷ್ಟು ಮತಗಳನ್ನು ಕೊಡ್ತೀವಿ, 1,499 ಮತಗಳನ್ನು ಕೊಡ್ತೀವಿ ಅಂತ ಜನ ಹೇಳಿದ್ದಾರೆ. ಯಾರು ಬೇಕಾದ್ರೂ ನಿಂತ್ಕೊಳ್ಳಿ, ಯಾರು ಬೇಕಾದ್ರು, ಯಾವ ಅಭ್ಯರ್ಥಿ ಬೇಕಾದ್ರೂ ನಿಂತ್ಕೊಳ್ಳಿ, ನಾವು ಬಿಜೆಪಿಗೆ ಹಾಕದಪ್ಪ, ಈ ಥರ ಹೇಳೋರು 1,499 ಇದೆ. ಆದರೆ ಬಹಳ ಗಮನಾರ್ಹ, ಬಹಳ ಗಮನಾರ್ಹ, ನೀವು ಇಲ್ಲಿ ನೋಡಬೇಕಾಗಿರೋದು, ಈ ಇಡೀ ಫಲಿತಾಂಶವನ್ನು ವಿಶ್ಲೇಷಿಸಬೇಕಾಗಿರೋದು ಅರುಣ್ ಕುಮಾರ್ ಪುತ್ತಿಲ. ಅವರನ್ನು ನಾವು ಬಿಜೆಪಿ ಅಂತ ಸೇರಿಸಿರಲಿಲ್ಲ, ಅವ್ರನ್ನ ಪಕ್ಷೇತರ ಅಂತ ಇಟ್ಟಿದ್ವಿ, ಅದರ್ಸ್ ಅಂತ ಇಟ್ಟಿದ್ವಿ. ಅರುಣ್ ಕುಮಾರ್ ಪುತ್ತಿಲ ಅವರ ಹೆಸರಿಗೆ ಬಂದಿರುವ ಮತಗಳೇ 1,200 ಅತಿ ಹೆಚ್ಚು. ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದರು, ಅವರು ಪಡೆದಿರುವ ಮತ 400, ಬರೇ 400. ಬಿಜೆಪಿ ಯೋಚನೆ ಮಾಡಬೇಕು, ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನೋದು ಕೂಡ ಇದೆ. ಒಟ್ಟು ನಾವು 21,000 ಕರೆಗಳನ್ನು ಸ್ವೀಕಾರ ಮಾಡಿದ್ದೀವಿ, ನಾವು ಪಡೆದಿರುವ ಮತ, ಪಡೆದಿರುವ ಫೋನ್ ಕರೆಗಳು, ನಾವು ಸ್ವೀಕಾರ ಮಾಡಿರೋದು, ಪಿಕ್ ಮಾಡಿರೋದು 6,009, ಉಳಿದದೆಲ್ಲ ಮಿಸ್ ಕಾಲ್ ಆಗಿದೆ. ಅಷ್ಟು ಜನ ಕರೆ ಮಾಡಿದ್ದಾರೆ ನಮಗೆ, ಅಷ್ಟು ಜನ ಹೇಳಿರೋದು ಇಷ್ಟು. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಪಾರುಪತ್ಯ. ಆದರೆ ಯಾರು ಕಂಟೆಂಡೆಂಟ್ ಆಗ್ತಾರೆ, ಯಾರಲ್ಲಿ ಬಂದು ಸ್ಪರ್ಧೆ ಮಾಡ್ತಾರೆ, ಅವ್ರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿ ಗಮನಿಸ್ತಾ ಇದ್ರಿ, ಮತಗಳ ಶೇಕಡಾವಾರು ಗಮನಿಸ್ತಾ ಇದ್ದೀರಿ. ಬಿಜೆಪಿಗೆ 78% ಮತಗಳು ಬಂದಿದ್ದಾವೆ, 78% ಅಂದರೆ ಟೋಟಲ್
4,716 ಮತಗಳು ಬಂದಿದ್ದಾವೆ ಬಿಜೆಪಿ. ಇನ್ನು ಕಾಂಗ್ರೆಸ್ಗೆ 22 ಮತಗಳು, 22% ಮತಗಳು, 1,293 ಮತಗಳು ಬಂದಿದ್ದಾವೆ. 22% 1,293 ಮತಗಳು. ಈ 78% ಮತ ಇದೆಯಲ್ಲ, ಆ ಮತದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರ ಮತಗಳು ಕೂಡ ಇದೆ. ಅದರ್ಸ್ ಇತರೆ 0. ಜನ ಹೇಳ್ತಾ ಇರೋದು ಒಂದ ಕಾಂಗ್ರೆಸ್ ಬೇಕು ಅಥವಾ ಬಿಜೆಪಿ ಬೇಕು, ಅದನ್ನು ಬಿಟ್ಟು ಯಾರು ಬೇಕು ಅಂತ ಅವ್ರು ಹೇಳ್ತಾ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್ಲಿ, ನಾನು ಪೋಲಿಂಗ್ ಬೂತ್ ನಲ್ಲಿದ್ದೆ, ತುಂಬಾ ಜನ ಮಾತಾಡ್ತಾ ಇದ್ರು, ಮಾತಾಡ್ತಾ ಹೇಳ್ತಾ ಇದ್ರು ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ. ನಾವು ಮೋದಿಗೆ ಮತ ಹಾಕ್ತೀವಿ, ಬಿಜೆಪಿಯನ್ನ ಗೆಲ್ಲಿಸ್ತೀವಿ, ಹಿಂದುತ್ವದ ಪರವಾಗಿದ್ದೀವಿ, ಆದರೆ ಹಾಲಿ ಸಂಸದರಿಗೆ ಮಾತ್ರ ಕೊಡಬೇಡಿ ಅಂತ ಅವ್ರು ಕೇಳ್ತಾ ಇರ್ತಾರೆ. ಪರ್ಸೆಂಟೇಜ್ ವೈಸ್ ನೀವು ನೋಡ್ತಾ ಇದ್ದೀರಿ ಯಾರಿಗೆ ಎಷ್ಟು ಮತಗಳು ಅಂತ. 78% ಮತಗಳನ್ನು ಇಲ್ಲಿ, 78% ಮತಗಳನ್ನು ಬಿಜೆಪಿಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 4,716 ಮತಗಳು ಬಿಜೆಪಿಗೆ ಬಂದಿರೋ ಮತ, 4,716 ಮತ. ಜೊತೆಗೆ ಇಲ್ಲಿ ಕಾಂಗ್ರೆಸ್ಗೆ ನೋಡಿ, 1,293 ಮತ ಬಂದಿದೆ, 1,293 ಮತ, ಕೇವಲ 22% ಮತಗಳು, 78% ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಕೇಸರಿಗೆ ಬಾಗುವಂತ ಸಾಧ್ಯತೆ ಇದೆ. ಸಾಧ್ಯತೆಯಲ್ಲ, ನಿಶ್ಚಳ ಅಂತ ಹೇಳ್ಬೋದು. ಆದರೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ದೊಡ್ಡ ವಿಚಾರ ಆಗುತ್ತೆ, ಬಹಳ ದೊಡ್ಡ ವಿಷಯ ಆಗುತ್ತೆ, ಬಹಳ ದೊಡ್ಡ ವಿಷಯ ಆಗುತ್ತೆ. ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ, ಆಕಾಂಕ್ಷಿಗಳು ಒಂದಷ್ಟು ಜನ ಇದ್ದಾರೆ, ಆದರೆ ಯಾರು ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ, ಯಾರಿಗೆ ಟಿಕೆಟ್ ಕೊಡ್ತಾರೆ, ಯಾರು ಟಿಕೆಟ್ ಪಡೀತಾರೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಇಷ್ಟರಲ್ಲಿ ಯಾರು ಬೆಸ್ಟ್, ಯಾರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ, ಗೆಲ್ಲೋದಕ್ಕೆ ಸುಲಭ ಆಗುತ್ತಾ, ಅಥವಾ ಒಂದು ವೇಳೆ ಜನರ ತೀರ್ಮಾನಕ್ಕೆ ವಿರುದ್ಧವಾಗಿ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ಏನಾಗಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ದಕ್ಷಿಣ ಕನ್ನಡ ಲೋಕಸಭಾ ಆ ಒಂದು ಇಡೀ ಪ್ರಾಂತ್ಯದ ಫಲಿತಾಂಶವನ್ನು ನಿಮಗೆ ಇಡ್ತಾ ಇದ್ವಿ. ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪರ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇದೆ. ಯಾರು ಫೇವರೇಟ್ ಹಾಗಾದರೆ ಈ ಭಾಗದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಫೇವರೇಟ್ ಆದಂಥ ಅಭ್ಯರ್ಥಿಯ ಅರುಣ್ ಕುಮಾರ್ ಪುತ್ತಿಲ, ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪರ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇದೆ. ಆಕಾಂಕ್ಷಿ ಬ್ರಿಜೇಶ್ ಚೌಟಾ ಪರ ಮತದಾರರು ಆಸಕ್ತಿ ವಹಿಸಿದ್ದಾರೆ. ಸತ್ಯಜಿತ್ ಸುರತ್ಕಲ್ ಪರವೂ ಅದೇ ಅಲೆ ಇದೆ. ಹಾಲಿ ಸಂಸದ ಕಟೀಲ್ ಪರ ಬಹಳ ಒಲವು ಕಡಿಮೆ ಇದೆ. 2019 ಚುನಾವಣೆಯಲ್ಲಿ 140,000 ಮತಗಳ ಅಂತರದಿಂದ ನಳಿನ್ ಕುಮಾರ್ ಕಟೀಲ್ ಗೆದ್ದಿದ್ರು ಮಿಥುನ್ ರೈ ಅವರ ವಿರುದ್ಧ. ಆದರೆ ಈ ಬಾರಿ 2019 ಅವರ ವಿರುದ್ಧ ಬಹಳ ಕಾರ್ಯಕರ್ತರೇ ನಿರುತ್ಸಾಹಿಗಳಾಗಿದ್ರು, ಬದಲಾವಣೆ ಮಾಡಬೇಕು ಅಂತ ಕೇಳ್ತಾ ಇದ್ರು. ಒಂದ್ ರೀತಿ RSS ನ ಕ್ಷೇತ್ರ, RSS ಯಾರಿಗೆ ಟಿಕೆಟ್ ಕೊಡಿ ಅಂತ ಹೇಳುತ್ತೋ ಆ ಟಿಕೆಟ್ ಅನ್ನ ಅಲ್ಲಿ ಕೊಡ್ತಾರೆ. ಯಾರೇ ನಿಂತರೂ ಬಿಜೆಪಿ ಪರ ಹೆಚ್ಚಿನ ಒಲವಿದೆ, ಆದರೆ ನಳಿನ್ ಕುಮಾರ್ ಕಟೀಲ್ ಅವರ ಪರವಾಗಿ ಮಾತ್ರ ಬಹಳ ನಿರುತ್ಸಾಹ ಇದೆ. ನೋಡೋಣ. ಪುಷ್ಪರಾಜ್ ಅವರು ಇದ್ದಾರೆ, ಹಿರಿಯ ಪತ್ರಕರ್ತರು, ಆ ಭಾಗದ ರಾಜಕಾರಣವನ್ನು ಬಹಳ ಚೆನ್ನಾಗಿ ಬಲ್ಲವರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುಷ್ಪರಾಜ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಆ ಭಾಗದಲ್ಲಿ ಬಿಜೆಪಿಯಿಂದ ಯಾರೇ ನಿಂತರೂ ಗೆಲ್ತಾರೆ ಅನ್ನೋದು ಹೌದು, ಆದರೆ ನಮ್ಮ ಫಲಿತಾಂಶದಲ್ಲಿ ತೋರಿಸ್ತಾ ಇರೋ ಪ್ರಕಾರ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಒಂದು ವೇಳೆ ಟಿಕೆಟ್ ಕೊಡದೆ ನಳಿನ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟರೆ ನಾವು ನೋಟಾಗಿ ಹಾಕ್ತೀವಿ ಅಂತ ಹೇಳಿದವರು ಭಾಳಷ್ಟು ಜನ ಇದ್ದಾರೆ. ನಾನೇ ನಿಂತಿದ್ದೆ, ನಾನೇ ಕರೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದೆ. ಎಷ್ಟರ ಮಟ್ಟಿಗೆ ಅಲ್ಲಿರುವ ವೋಟರ್ಸ್, ಅದರಲ್ಲೂ ಬಿಜೆಪಿಯ ಬಹಳ ನಿಷ್ಠಾವಂತ ಕಾರ್ಯಕರ್ತರು ಇರ್ತಾರಲ್ಲ, ಅವರು ಬೇಸರ ವ್ಯಕ್ತಪಡಿಸಿದ್ರು ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಅಂತ ಹೇಳಿದ್ರೆ ಅದನ್ನು ಹೇಳೋದಕ್ಕಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಬೇಸರ ಇದೆ. ಅದು ನಮ್ಮ ರಿಸಲ್ಟಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಏನಾಗ್ಬೋದು ಅಂತ ಸರ್ ಆ ಭಾಗದಲ್ಲಿ? ಸಲ ಕಳೆದ 3 ಚುನಾವಣೆಗಳ ಫಲಿತಾಂಶವನ್ನು ಗಮನಿಸಿದಾಗ ಬಿಜೆಪಿ ತನ್ನ ಬಲವನ್ನು ವೃದ್ಧಿಸಿಕೊಂಡು ಬಂದಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 2 ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಪ್ರಾಬಲ್ಯ ಹೊಂದಿಲ್ಲ. ಅದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಏನಾಯಿತು, ಅರುಣ್ ಕುಮಾರ್ ಪುತ್ತಿಲ ಅವರು ನಿಲ್ತಾರೆ, ಆ ಕಾರಣದಿಂದಾಗಿ ಬಿಜೆಪಿಯಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತದೆ. ಅದೊಂದು ಬಿಟ್ಟರೆ ಉಳಿದ ಎಲ್ಲ ಸ್ಥಾನದಲ್ಲಿ, ಒಂದು ಮಂಗಳೂರು ಕ್ಷೇತ್ರವನ್ನು ಬಿಟ್ಟರೆ ಬಿಜೆಪಿಯ ತನ್ನ ಪ್ರಾಬಲ್ಯವನ್ನು ವೃದ್ಧಿಸಿಕೊಂಡು ಬಂದಿದೆ. ಸುಮಾರು 57% ಮತವನ್ನು ನಳಿನ್ ಕುಮಾರ್ ಅವರು ಪಡೆದುಕೊಳ್ತಾರೆ. ಅವರ ಪ್ರತಿಸ್ಪರ್ಧಿಯಾಗಿ ಒಬ್ಬ ಯುವ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅಂತೇಳಿ ಮಿಥುನ್ ರೈ ಅವರು ನಿಲ್ಲಿಸ್ತಾರೆ, ಅವರು 37% ಮತಗಳನ್ನು ಪಡೀತಾರೆ.
ಇತ್ತೀಚಿನ ಮೂರು ದಶಕಗಳ ಬೆಳವಣಿಗೆಯನ್ನು ಗಮನಿಸಿದಾಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಒಂದು ಬಿಜೆಪಿಗೆ ಭದ್ರಕೋಟೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಈ ಹಿಂದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಸಹ ನಡೀತಾ ಇತ್ತು ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ. ಆದರೆ ಅದು ಬದಲಾಗ್ತಾ ಬದಲಾಗ್ತಾ ನೇರ ಸ್ಪರ್ಧೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನಡೀಲಿಕ್ಕೆ ಆರಂಭ ಆಯಿತು. ಇತ್ತೀಚಿನ ದಿನದಲ್ಲಿ ಮತ್ತಷ್ಟು ಬಿಜೆಪಿ ತನ್ನ ಬಲವನ್ನು ವೃದ್ಧಿಸಿಕೊಂಡಿದೆ. ಆದರೆ ಈ ಬಾರಿ ಬಿಜೆಪಿಯ ಒಳಗೆ ಆಂತರಿಕವಾಗಿ ಕೆಲವೊಂದು ಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಅದರಲ್ಲಿ ಒಬ್ಬರು ಸತ್ಯಜಿತ್ ಸುರತ್ಕಲ್ ಅವರು, ಅರುಣ್ ಕುಮಾರ್ ಪುತ್ತಿಲ ಅವರು ಈ ರೀತಿಯಾಗಿ ನೇರವಾಗಿ ಸಾರ್ವಜನಿಕವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ, ನಾವು ಆಕಾಂಕ್ಷಿಗಳು ಅಂತೇಳಿ. ಅದರಿಂದಾಗಿ ಈ ಸಲ ಅಭ್ಯರ್ಥಿಗಳ ಆಯ್ಕೆ ಇನ್ನಷ್ಟು ನಿಧಾನ ಆಗ್ತಾ ಇದೆ. ಇಲ್ಲಾದ್ರೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗ್ತಾ ಇತ್ತು. ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರೇ ಅನ್ನೋದು ಈಗಾಗಲೇ ಪ್ರಕಟ ಆಗ್ತಾ ಇತ್ತು. ಅಭ್ಯರ್ಥಿಯ ಆಯ್ಕೆಯನ್ನು ಮಾಡೋದೇ ಈಗ ಸ್ವಲ್ಪ ಒಂದು ಗೊಂದಲದ ವಿಷಯ ಆಗಿದೆ. ತಾವು ಈಗಾಗಲೇ ಹೇಳಿದಾಗೆ ತಮ್ಮ ಸಮೀಕ್ಷೆಗಳು ಹೇಳುವ ಹಾಕಿ ಹಾಲಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪಕ್ಷದ ಒಳಗಿನಿಂದಲೇ ಕೆಲವು ಭಿನ್ನಾಭಿಪ್ರಾಯಗಳು ಇರುವುದರಿಂದ ಪ್ರತ್ಯೇಕ ಅಭ್ಯರ್ಥಿಗಳು ಅಲ್ಲಿ ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಅವರು ನಿರಂತರವಾಗಿ ಮೂರು ಬಾರಿ ಜಯಗಳಿಸಿರೋದ್ರಿಂದ ಇನ್ನೊಬ್ಬರಿಗೆ ಕೊಡಬೇಕು ಅಥವಾ ನಾವು ಆಕಾಂಕ್ಷಿಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ನಂಥವರು ನಾವು ಹಿರಿಯರು, ಪಕ್ಷಕ್ಕಾಗಿ ದುಡಿದವರು, ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಪುತ್ತಿಲ್ ಅವರು ಸಹ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ನೇರವಾಗಿ ಬಿಜೆಪಿಯ ವಿರುದ್ಧನೇ ನಿಂತಿದ್ದಾರೆ. ಅದರಿಂದ ಎರಡನೇ ಸ್ಥಾನವನ್ನು ಅಲ್ಲಿ ಪಡೆದುಕೊಂಡಿದ್ದಾರೆ. ಒಟ್ಟು ಸಾಕಷ್ಟು ಮತವನ್ನು ಪಡೆದಿರುವ ಕಾರಣ ಈ ಸಲ ಏನು ಟಿಕೆಟ್ ಘೋಷಣೆ ಆಗಿಲ್ಲ. ಆದರೆ ಪುತ್ತೂರಲ್ಲಿ ಏನಾಯ್ತು, ಇಲ್ಲೂ ಕೂಡ ಅದೇ ಪುನರಾವರ್ತನೆ ಆದರೆ ಏನ್ ಕತೆ ಅಂತ. ಒಂದ ಅರುಣ್ ಕುಮಾರ್ ಪುತ್ತಿಲ ಅವರ ಪುತ್ತಿಲ ಪರಿವಾರವನ್ನ ಬಿಜೆಪಿಗೆ ಕರ್ಕೊಂಡು ಬರಬೇಕು. ಆದರೆ ಈ ಹಿಂದೆ ವಿಧಾನಸಭೆ ಚುನಾವಣೆ ಹೊತ್ತಿನಲ್ಲಿ ಒಂದು ರೀತಿ ಬಿಜೆಪಿ ಮೊಂಡುತನ ಮಾಡ್ತು, ಬೇಕಾಗಿಲ್ಲ ಅಂತ ಹೇಳ್ತು. ಅದರ ಪರಿಣಾಮ ಏನಾಯ್ತು ಅಂತ ಗೊತ್ತಾಯ್ತು. ಸೊ ಮತ್ತೆ ರೆಬಲ್ ಆಗಿ ಎಲ್ಲಾದರೂ ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಏನಾಗ್ಬೋದು? ಪಕ್ಷದೊಳಗಿನ ಈ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸಲಿಕ್ಕೆ ಒಳಗಿಂದ ಬಹಳ ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ಆ ಪಕ್ಷದ ಹಿರಿಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತಿಮ ಕ್ಷಣದಲ್ಲಿ ಅದನ್ನು ಪರಿಹರಿಸಲಿಕ್ಕೂ ಸಾಧ್ಯ ಆದರೆ ಮತ್ತೆ ಬಿಜೆಪಿಯೇ ಇಲ್ಲಿ ತನ್ನ ಪ್ರಾಬಲ್ಯವನ್ನು ಉಳಿಸಿಕೊಳ್ಬೋದು. ಇಲ್ಲದೆ ಹೋದರೆ, ಮತಗಳು ಒಡೆದು ಹೋದರೆ, ಆ ಮತಗಳ ಧ್ರುವೀಕರಣದಿಂದ ಪುತ್ತೂರಿನಲ್ಲಿ ಏನಾಯಿತು ಆ ಫಲಿತಾಂಶ ಲೋಕಸಭಾ ಕ್ಷೇತ್ರದಲ್ಲಿ ಸಹ ಆಗುವ ಸಾಧ್ಯತೆಗಳಿದೆ. ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸಹ ಮುಖ್ಯ ಆಗ್ತದೆ. ಅದರ ಜೊತೆಗೆ ಜಾತಿ ರಾಜಕಾರಣ, ಅದು ಅಭ್ಯರ್ಥಿಯ ಆಯ್ಕೆಗೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿನಲ್ಲೂ ನಡೀತಾ ಇದೆ. ಯಾವ ಜಾತಿಯ ಅಭ್ಯರ್ಥಿಯನ್ನು ಇಲ್ಲಿ ನಿಲ್ಲಿಸುವುದು ಅನ್ನುವಂಥ ಪ್ರಶ್ನೆ ಇವತ್ತಿದೆ. ಆ ಕಾರಣದಿಂದಾಗಿ ಇವತ್ತು ಅಭ್ಯರ್ಥಿಗಳ ಹುಡುಕಾಟ ಮತ್ತೆ ನಡೀತಾ ಇದೆ, ಒಂದು ರೀತಿ ಪ್ರಯತ್ನ ನಡೀತಾ ಇದೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪುಷ್ಪರಾಜ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ಎರಡು ಸಾವಿರದ 2024 ಲೋಕಸಮರದ ವೇಳೆ ವಿಸ್ತಾರ ನ್ಯೂಸ್ ಹೊಸ ಬಯಲುಗಲ್ಲನ್ನು ಸ್ಥಾಪಿಸಿದೆ. ವಿಸ್ತಾರ ನ್ಯೂಸ್ನಲ್ಲಿ ಸಂಸದರ ಪರ ವೋಟ್ ಮಾಡುವ ವಿಭಿನ್ನ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದೀವಿ. ವಿಭಿನ್ನ ಕ್ಯಾಂಪೇನ್, ವಿಸ್ತಾರ ಪೋಲಿಂಗ್ ಬೂತ್, ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಗಲೇ ನಾನು ಹೇಳಿದೆ, ನಿನ್ನೆಯಿಂದ ರೆಸ್ಪಾನ್ಸ್ಗಳನ್ನು ನೀವು ನೋಡಿದ್ರೆ ನಿಜಕ್ಕೂ ಕರುನಾಡಿನ ನಮ್ಮೆಲ್ಲ ವೀಕ್ಷಕರಿಗೆ, ಕರುನಾಡಿನ ಜನರಿಗೆ ಕೈ ಮುಗಿದು ನಮಿಸ್ಬೇಕು. ಅಷ್ಟರ ಮಟ್ಟಿಗೆ ಒಂದು ಬಿಗ್ 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 ಕ್ಯಾಂಪೇನೂ ಹೌದು, ಜನರ ರಿಯಾಕ್ಷನ್ನು ಹಾಗೆ ಇತ್ತು. ವಿಸ್ತಾರ ಪೋಲಿಂಗ್ ಬೂತ್ ಬಿಗ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಕ್ಕಿದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಸಂಸದರ ಪರ ವೋಟಿಂಗ್, ಆಯಾ ಕ್ಷೇತ್ರದ ಮತದಾರರಿಂದಲೇ ಎಂ ಪಿ ಯಾರಾಗಬೇಕು ಅಂತ ಅವರೇ ವೋಟ್ ಮಾಡ್ತಾ ಇದ್ದಾರೆ, ಅವರವರೇ ವೋಟ್ ಮಾಡ್ತಾ ಇದ್ದಾರೆ. ಆ ವೋಟಿಂಗ್ ಪರ್ಸೆಂಟೇಜನ್ನು ನೀವು ಗಮನಿಸಬೇಕು. ಎಷ್ಟರ ಮಟ್ಟಿಗೆ ಕರೆಗಳು ಬರ್ತಾ ಇದ್ದಾವೆ ಅದನ್ನು ಕೂಡ ನೀವು ನೋಡಬೇಕು. ನೋಡಿದ್ರೆ ನೀವೇ ಒಮ್ಮೆ ಆಶ್ಚರ್ಯ ಚಕಿತರಾಗ್ತೀರಿ, ಹೌದಾ ಹೀಗೂ ಸಾಧ್ಯ ಇದೆಯಾ ಅಂತ. ವೋಟಿಂಗ್ ನಾವು ನೋಡಿದ್ದೀವಿ, ಯಾವತ್ತೂ ಒಂದಿನ ವೋಟಿಂಗ್ ಶುರುವಾಗುತ್ತೆ, ಲೋಕಸಭೆ ಚುನಾವಣೆಯಂತೆ ಬರ್ತಾರೆ, ಮತ ಹಾಕ್ತಾರೆ, ಎಲ್ಲ ಫೈನ್. ಆದರೆ ಕರೆ ಮಾಡಿ ಮತದಾನ ಮಾಡೋದಿದೆಯಲ್ಲ, ನಮಗೆ ಇಂಥವ್ರು ಬೇಕು, ಇಂಥವ್ರ ಅಭ್ಯರ್ಥಿ ಆದರೆ ನಾವು ಮತ ಹಾಕ್ತೀವಿ, ಇಂಥವ್ರು ನಾವು ಗೆಲ್ಲಿಸ್ತೀವಿ, ಈ ಥರದ್ದು ಹೇಳೋದಿದೆಯಲ್ಲ, ಇದು ವಿನೂತನ ಪ್ರಯತ್ನ. ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಒಂದು ವಿನೂತನ ಹೊಸ ಪ್ರಯತ್ನ. ಈ ಪ್ರಯತ್ನದಲ್ಲಿ ನಾವು ಯಶಸ್ಸಾಗಿದ್ದೀವಿ. ಯಾಕೆ ಅಂದರೆ ಜನರ ಆಶೀರ್ವಾದ ಇತ್ತು.
ವಿಸ್ತಾರ ಪೋಲಿಂಗ್ ಬೂತ್ಗೆ ಎರಡನೇ ದಿನವೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಿನ್ನೆ ಮೊದಲನೇ ದಿನ ಆಗಿತ್ತು, ಇವತ್ತು ಎರಡನೇ ದಿನ. ಮಧ್ಯಾಹ್ನ ಬೆಂಗಳೂರು ಗ್ರಾಮಾಂತರ, ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನ ನಿಮ್ಮ ಕಣ್ಣೆದುರಿಡ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ರೆಡಿಯಾಗಿದೆ ಸಂಸದರ ಭವಿಷ್ಯ. ತೀವ್ರ ಕುತೂಹಲ ಕೆರಳಿಸಿದೆ ದಕ್ಷಿಣ ಕನ್ನಡ ಸಂಸದರ ಭವಿಷ್ಯ. ಯಾರು ಸಂಸದರಾಗ್ತಾರೆ, ದಕ್ಷಿಣ ಕನ್ನಡದ ಮತದಾರರ ಆಯ್ಕೆ ಯಾರು ಅಂತ ಗೊತ್ತಾ? ನೀವು ಹೇಳ್ಬೋದು, ಆಯ್ತಪ್ಪ ಬಿಜೆಪಿನೇ ಆಗಿರುತ್ತಲ್ಲಿ, ಏನೋ ಪ್ರಯೋಗಶಾಲೆ ಅಂತೆ ಬೆಲ್ಟ್ ಅಂತೆ ಆಗಿರುತ್ತೆ ಅಂತ. ಆದರೆ ಯಾರು ಆಯ್ಕೆ ಮಾಡ್ತಾ ಇದ್ದಾರೋ ಅವರಿಗೆ ಅದೇ ತರ ಅನಿಸ್ತಾ ಇದೆಯಾ? ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿಆರ್ ಆಗ್ತಾರೆ. ಆ ಕುತೂಹಲ ಹಾಗೆ ಇದೆ. ಕೋಮು ಸೂಕ್ಷ್ಮ ಜಿಲ್ಲೆಯ ಗದ್ದುಗೆ ಯಾವ ಪಕ್ಷದ ಅಭ್ಯರ್ಥಿಗೆ, ಯಾರ ಅಭ್ಯರ್ಥಿ ಮಿಸ್ ಕಾಲ್ ಆದಂಥದ್ದು, ಅಂದ್ರೆ ನಾವು ಸ್ವೀಕಾರ ಮಾಡೋದಕ್ಕೂ ಸಾಧ್ಯ ಆಗದೇ ಇದ್ದಂತ ಕರೆಗಳು 21,000ಕ್ಕೂ ಹೆಚ್ಚು. ಕೋಮು ಸೂಕ್ಷ್ಮ ಪ್ರದೇಶ ಅಂತ ಕರಿತೀವಿ, ಕರೀತಾರೆ. ಇಲ್ಲಿ ಯಾರು ಎಂಪಿ ಆಗ್ತಾರೆ, ಯಾರು ಸಂಸದರಾಗ್ತಾರೆ? ವಿಸ್ತಾರ ನ್ಯೂಸ್ನಲ್ಲಿ ಭವಿಷ್ಯದ ಸಂಸದರ ಅಚ್ಚರಿಯ ಫಲಿತಾಂಶವನ್ನು ನಿಮ್ಗೆ ತೋರಿಸಲೇಬೇಕು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಧಮಾಕ ಅಂದುಕೊಂಡಂತೆ ಧಮಾಕ. ದಕ್ಷಿಣ ಕನ್ನಡ ಹಾಲಿ ಸಂಸದ ನಳೀನ್ ಕುಮಾರ್ ಕಟೀಲ್ಗೆ ಮಾತ್ರ ಶಾಕ್. ರೆಬಲ್ ಕ್ಯಾಂಡಿಡೇಟ್ ಅರುಣ್ ಪುತ್ತಿಲ ಪರ ಜನರ ಒಲವಿದೆ, ಅರುಣ್ ಕುಮಾರ್ ಪುತ್ತಿಲ ಪರ ಜನರ ಒಲವಿದೆ. ಬಿಜೆಪಿಯ ಬ್ರಿಜೇಶ್ ಚೌಟಾ ಪರವೂ ಹೆಚ್ಚಿನ ಮತಗಳು ಬಂದಿದ್ದಾವೆ, ಹಾಲಿ ಸಂಸದರಿಗಿಂತ ಹೆಚ್ಚು. ಟಿಕೆಟ್ ರೇಸ್ನಲ್ಲಿ ಬಿಜೆಪಿಯ ಸತ್ಯಜಿತ್ ಸುರತ್ಕಲ್ ಕೂಡ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವ್ರಿಗೂ ಕೂಡ ಗಮನ ಸೆಳೆಯುವಂತ ಮತಗಳು ಬಂದಿದ್ದಾವೆ. ಯಾರೇ ನಿಂತರು ಮೋದಿಗೆ ನಾವು ಮತ ಹಾಕ್ತೀವಿ ಎಂದವರು 1,300 ಜನ. ನಾವು ಸ್ವೀಕಾರ ಮಾಡಿದ್ದು 6,009 ಮತಗಳನ್ನ, ಅದರಲ್ಲಿ 1,300 ಜನ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ಬಿಜೆಪಿಯಲ್ಲಿ, ನಾನು ಓಟ್ ಹಾಕೋದು ಬಿಜೆಪಿಗೆ ಅಂದಿದ್ದಾರೆ. ಇನ್ನೊಂದಷ್ಟು ಜನ ಯಾರೆಲ್ಲ ಈ ಬಾರಿ ಟಿಕೆಟ್ ಅನ್ನು ಪಡೀತಾರೋ ಪರ್ಟಿಕ್ಯುಲರ್ ಆಗಿ ಆ ಹೆಸರಿಗೆ ಓಟ್ ಹಾಕ್ತೀವಿ ಅಂದವ್ರು ಕೂಡ ಇದ್ದಾರೆ. ಹಾಗಾದ್ರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಯಾರೆಲ್ಲ ಆಕಾಂಕ್ಷಿಗಳಿದ್ರು, ಆಕಾಂಕ್ಷಿಗಳನ್ನು ಒಮ್ಮೆ ತೋರಿಸಿ. ನೀವಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ಜೀಪ್ ಬರ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್, ಬಿಜೆಪಿಯ ಆಕಾಂಕ್ಷಿ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಇವರು, ಹಾಲಿ ಸಂಸದರು, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು, 3 ಬಾರಿ ಗೆದ್ದು ಬಂದಿದ್ದಾರೆ. ಹಾಗಾಗಿ ಪ್ರಬಲ ಆಕಾಂಕ್ಷಿ. 2019 ಚುನಾವಣೆಯಲ್ಲೂ ಇವರು ಸ್ವಲ್ಪ ಮಟ್ಟಿಗೆ